ನೈರಂತರ್ಯಂ ಮನೋವೃತ್ತೇ ಧ್ಯಾನಂ ಮಿತ್ಯಭಿಧೀಯತೆ. ನೈರಂತರ್ಯ ಅನ್ಇಂಟರಪ್ಟೆಡ್ ಕಾನ್ಸಂಟ್ರೇ, ಅನ್ಇಂಟರಪ್ಟೆಡ್ ಇರಬೇಕು. ಎಷ್ಟು ಗೊತ್ತಾ, ಸಮಟೈಮ್ಸ್ ಇಯರ್ಸ್ ಟುಗೆದರ್ ಆಗ್ಬೋದು. ಮೊದಲು ಮಿನಿಟ್ಸು, ಸೆಕೆಂಡ್ಸ್ ಮಿನಿಟ್ಸ್ ಆದಮೇಲೆ ಇಯರ್ಸ್. ಸೆಮಿಕರು ಬಂದರು, ರಾಜ ಬಂದರೂ ಗಮನ ಬರ್ತಾ ಇಲ್ಲ, ರಾಜ ಬಂದರೂ ಕೇರ್ ಮಾಡ್ತಾನೆ ಇಲ್ಲ, ಅಷ್ಟಾಗಿತ್ತು. ಇನ್ನೊಬ್ಬರು ಋಷಿ ತಪಸ್ಸು ಕೂತಾರು, ನೋಡಿದ್ರೆ ವಯಸ್ಸಾಗೋಯ್ತು, 8 ವರ್ಷ ಆದರೂ ಎಚ್ಚರ ಇಲ್ಲ ಅವರು. ಅದು ಧ್ಯಾನ ಗೊತ್ತಾರ, ಸಿಂಪಲ್ ಆಗಿದೆ. ಟಿ ವಿ ನೋಡ್ಬೇಕಾದ್ರೆ ಬರುತ್ತಲ್ಲ ಆ ಥರ ಧ್ಯಾನ, ಏನಾದರೂ ಗೊತ್ತಾಗೋದಿಲ್ಲ ಆ ಥರ. ಬಟ್ ಇದು ಆಲ್ ಅಬೌಟ್ ನಥಿಂಗ್, ಇದು ಆಲ್ ಅಬೌಟ್ ಎವ್ರಿಥಿಂಗ್ ದಟ್ ಈಸ್ ಗಾಡ್. ಅದು ಬಂದರೆ ಧ್ಯಾನ ಬರ. ಅದನ್ನು 6th chapter ಆಫ್ ಭಗವದ್ಗೀತಾ ಇದೆಯಲ್ಲ, ಅದು ರಿಯಲ್ ಧ್ಯಾನ, ಎಲ್ಲ ಕನ್ಸಾಲಿಡೇಟೆಡ್. ಅದು ಆಲ್ ಉಪನಿಷತ್ ಅಂಡ್ ನಮ್ಮ ವೇದಿಕ ಧ್ಯಾನ ಅಂದರೆ 6th chapter ಆಫ್ ಭಗವದ್ಗೀತೆ. ಶುಚೌ ಜಯತೆ ಪ್ರತಿಷ್ಠಾಪ್ಯ ಸ್ಥಿರಮಾಸನಮಾತ್ಮನಃ, ಬ್ಯೂಟಿಫುಲ್ ಆಗಿದೆ. ಅದಿಷ್ಟೊಂದು 8-10 ಶ್ಲೋಕ ಓದ್ಕೊಂಡ್ಬಿಟ್ರೆ ಆ ಧ್ಯಾನ ಇವತ್ತು ಯಾರೂ ಮಾಡ್ತಾಯಿಲ್ಲ, ನೋಬಡಿ. ಯಾಕಂದರೆ ಮೈನಸ್ ಗಾಡ್ ಧ್ಯಾನ ಮಾಡ್ತಿದ್ದಾರೆ. ಏನಾದ್ರೂ ಬರೀರಿ ಅಂದರೆ ಹೇಗೆ ಹಾಗೆ, ಏನಾದ್ರೂ ಬರೀರಿ ಅಂದರೆ ಹೇಗೆ ಪಾಸ್ ಆಗ್ತಾನೆ ಅವನು, ಏನಾದರೂ ಬರೋದು ಪಾಸ್ ಆಗಲಿಲ್ಲ, ಪಾಸ್ ಆಗೋದಿಲ್ಲ. ರಿಕ್ವೈರ್ಡ್ ನಿಮಗೆ ಪರ್ಟೆನೆಂಟ್ ಆನ್ಸರ್ ಟು ದಿ ಪರ್ಟಿಕ್ಯುಲರ್ ಕ್ವಶನ್ ಆದರೆ ಪಾಸ್ ಆಗ್ತಾನೆ. ಎನಿಥಿಂಗ್ ರೈಟ್ ಅಂದರೆ ಅರ್ಥ ಇಲ್ಲ, ಎನಿಥಿಂಗ್ ರಿಟರ್ನ್ ಆಲ್ಟ್ ಆಗೋದಿಲ್ಲ, ಎನಿಥಿಂಗ್ ರಿಟರ್ನ್ ಲಿಟ್ರೇಚರ್ ಆಗೋದಿಲ್ಲ, ಎನಿಥಿಂಗ್ ನಾವು ತಿಂದು ಮಾಡೋದು ಧ್ಯಾನ ಆಗೋದಿಲ್ಲ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ಬೇಕು ಫಸ್ಟ್. ಸೊ ವಿ ಆರ್ ಫಾರ್ಚುನೇಟ್ಲಿ ನಮಗೆ ಕ್ಲಾರಿಟಿ ಇದೆ, ಗೊತ್ತಾಯ್ತಾ. ಆ ಕ್ಲಾರಿಟಿ ಇರೋದರಿಂದ ನಾವು ಮಾಡ್ಬೋದು. ಇದು ಮಾಸಲ್ಲಿ ಮಾಡಿಸೋದು ಅಲ್ಲೇ ಅಲ್ಲ, ಧ್ಯಾನ ಬಂದು ಮಾಸಲ್ಲಿ ಮಾಡಿಸೋದಲ್ಲ, ಅದು ಇಂಡಿವಿಜುವಲ್ ಆಗಬೇಕು, ಲಿಮಿಟೆಡ್ ಪೀಪಲಲ್ಲಿ ಆಗ್ಬೋದು. ಅದಕ್ಕೆ ಏಕಾಕಿ ಯಥಚಿತ್ತಾತ್ಮ, ಏಕಾಕಿ ಯಥಚಿತ್ತಾತ್ಮ. ಇವತ್ತು ಒಟ್ಟಿಗೆ 5-6 ಜನ ಡ್ರೈವ್ ಮಾಡಿದರೆ ಹೇಗಿರುತ್ತೆ, ಒಬ್ಬನೇ ಡ್ರೈವ್ ಮಾಡಿದರೆ ಆಕ್ಸಿಡೆಂಟ್ ಆಗುತ್ತೆ. ಅವನು ಆ ಕಡೆ ಈಗ ಟೂ ಮೆನಿ ಕುಕ್ಸ್ ಪಾಯಿದ ಡಿಶ್ ಇದ್ದಾಗೆ ಟೂ ಮೆನಿ ಇದಾಗಲಿಕ್ಕೆ ಸಾಧ್ಯ ಇಲ್ಲ. ಸೊ ಅಲ್ಲಿನ ಬೇಸಿಕಲಿ ಚೇಂಜ್ ಮಾಡ್ಕೊಂಡ್ರೆ ಸರಿ, ಗೊತ್ತಾಯ್ತಾ. ಇವಾಗ ಸಮೀಕರ ಧ್ಯಾನ ಎಕ್ಸಾಂಪಲ್, ಇಂದ್ರದ್ಯುಮ್ನ ಧ್ಯಾನ ಎಕ್ಸಾಂಪಲ್, ಸಮೀಕರ ಧ್ಯಾನ ಅಸಂಪ್ರಜ್ಞಾತ ಸಮಾಧಿ. ಸಮಾಧಿ 2 ಟೈಪ್, ಸಂಪ್ರಜ್ಞಾತ ಅಸಂಪ್ರಜ್ಞಾತ. ಯೋಚನೆ ಮಾಡ್ತಿರ್ತೀವಿ, ಯಾರೋ ಬಂದಿದ್ದು ನಮಗೆ ಗೊತ್ತಾಗುತ್ತೆ, ಅದು ಸಂಪ್ರಜ್ಞಾತ. ಅದು ಗೊತ್ತಾಗೋದಿಲ್ಲ ಅಸಂಪ್ರಜ್ಞಾತ, ಟೋಟಲ್ ಇನ್ವಾಲ್ವ್ಮೆಂಟ್. ಅದು ಸಮೀಕರಿಗಿತ್ತು, ಪರಿಷತ್ ರಾಜ ಹಾವು ಹಾಕಿದಾಗ ಸಮೀಕರಿಗೆ ಆ ಧ್ಯಾನದಲ್ಲಿತ್ತು. ಇಂದ್ರದ್ಯುಮ್ನ ರಾಜ ಅಗಸ್ತ್ಯರು ಬಂದರು, ಇಂದ್ರದ್ಯುಮ್ನ ರಾಜ ಇದ್ದ, ಆತನಿಗೆ ಅದಿರಲಿಲ್ಲ, ಸ್ವಲ್ಪ ಎಚ್ಚರ ಇತ್ತು, ಬಟ್ ಜಸ್ಟ್ ಇಗ್ನೋರ್ಡ್. ಅದಕ್ಕೆ ಅದು ಶಾಪ ಬಂತು. ಸಮೀಕರಿಗೆ ಪರಿಷತ್ತರು ಏನು ಮಾಡಿದ್ರು ಏನೂ ಆಗಲೇ ಇಲ್ಲ. ಇದನ್ನೆಲ್ಲ ನಾವು ಇದು ಮಾಡ್ತಾ ಹೊರಟ್ರೆ ಆಗ ಸಿಸ್ಟಮೆಟಿಕ್ಕಾಗಿ ಇನ್ನೊಂದು ಹೇಳೋದಾದರೆ, ನಮ್ಮ ಇದರಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಂಥವ್ರನ್ನ ಗ್ರೇಟ್ ಇವ್ರನ್ನ ಬಿಟ್ಟುಬಿಟ್ರೆ ಧ್ಯಾನದ ಬಗ್ಗೆ ತುಂಬ ಕಡಿಮೆ ಇನ್ಫಾರ್ಮೇಷನ್ ಇದೆ. ಆಚಾರ್ಯರು ತುಂಬ ಕೊಟ್ಟಿದ್ದಾರೆ, ವ್ಯಾಸರಾಜರು ವಾದರಾಜರು ತುಂಬ ಮಾಡಿದ್ದಾರೆ, ಆದರೆ ಇತ್ತೀಚೆಗೆ ಅದು ಪ್ರಾಕ್ಟೀಸ್ ತುಂಬ ಕಡಿಮೆ ಆಗಿಬಿಟ್ಟಿದ್ದಾರೆ. ನಮ್ಮ ಧ್ಯಾನ ಇವತ್ತು ಬೇರೆಯವರು ಮಾಡೋಷ್ಟು ಧ್ಯಾನ ವೈಷ್ಣವ ಫಿಲಾಸಫಿಯಲ್ಲಿ ಇಲ್ಲೇ ಇಲ್ಲ ಆ ಥರ ಆಗಿ. ಬಟ್ ಆ್ಯಕ್ಚುಲಿ ನಾವು ಮಾಡಬೇಕಾದ ಧ್ಯಾನ ಅದು. ಆ ಧ್ಯಾನ ಯಾತಕ್ಕೆ ತುಂಬ ಜನ ಓಟಾಗಿ ಹೇಳೋದಿಲ್ಲ ಅಂದರೆ ಅದು ಹೈಯೆಸ್ಟ್ ಲೆವೆಲ್ ಆದ್ದರಿಂದ. ಇವತ್ತು ಪಿ ಜಿ ಕ್ಲಾಸ್ ಸ್ಟೂಡೆಂಟ್ಸ್ ಎಷ್ಟು ಜನ ಇರ್ತಾರೆ ನಿಮಗೆ ಪಿ ಜಿಗಳಲ್ಲೆಲ್ಲ? ಹ್ಯಾಂಡ್ ಫುಲ್ ಅಷ್ಟೇ. ಪ್ರೈಮರಿ ಸ್ಕೂಲಲ್ಲಿ ಲ್ಯಾಕ್ಸ್ ಇರ್ತಾರೆ, ಹಾಗೆ ಎಲ್ಲಿ ಎಲಿಮಿನೇಟ್ ಆಗ್ತಾ ಬರ್ತಾರೆ. ಸೊ ಅದನ್ನು ಲೇಟೆಸ್ಟ್ ಸ್ಟೇಜಲ್ಲಿ ಥಿಂಕ್ ಮಾಡ್ಬೋದು. ಈಗ ಬೇರೆದನ್ನು ಯೋಚನೆ ಮಾಡಿ ಹೈಯೆಸ್ಟ್ ಸ್ಟೇಜಲ್ಲಿ ಥಿಂಕ್ ಮಾಡೋದು ಬೆಟರ್. ಹಾಂ, ಅದಕ್ಕೆ ಆಚಾರ್ಯ ಇನ್ನೊಂದು ಸೊಲ್ಯೂಷನ್ ಕೊಡ್ತಾರೆ, ಸಿಂಪಲ್ ಸೊಲ್ಯೂಷನ್ ಕೊಡ್ತಾರೆ. ನಿಮಗೆ ಧ್ಯಾನ ಮಾಡೋಕ್ಕಾಗದೆ ಹೋದಾಗ ರೀಡಿಂಗ್ ಇಟ್ಕೊಳ್ಬೋದು, ಅದು ಒಂದು ಟೈಪ್ ಆಫ್ ಧ್ಯಾನ ಇತ್ತು, ಗೊತ್ತಾಯ್ತಾ. ನೀವು ಯಾವ ಇಂಟ್ರೆಸ್ಟ್ ಇರುತ್ತೆ ಓದ್ತಾ ಹೋಗಿಬಿಡಿ, ಅದು ಆಲ್ಮೋಸ್ಟ್ ಈಕ್ವಲೆಂಟ್ ಧ್ಯಾನ, ಆಲ್ಮೋಸ್ಟ್ ಈಕ್ವಲೆಂಟ್. ಯಾ ಸೋಪಾಸನಾಚ ದ್ವಿವಿಧ ಶಾಸ್ತ್ರಾಭ್ಯಾಸ ಸ್ವರೂಪಿಣಿ ಧ್ಯಾನರೂಪ ಪರಾಚೈವ. ಆಚಾರ್ಯರ ಮಾತನ್ನು ವ್ಯಾಖ್ಯಾನದಲ್ಲಿ ಶಾಸ್ತ್ರಾಭ್ಯಾಸ ಒಂದು, ಧ್ಯಾನ ಇನ್ನೊಂದು, ಅವು ಎರಡು ಕೂಡ ತುಂಬ ಒಂದಕ್ಕೊಂದು ಈಕ್ವಲೆಂಟ್ ಇದ್ದಾಗಲೇ. ಅದರಲ್ಲಿ ಲೋಯರ್ ಸ್ಟೇಜಲ್ಲಿ ಮಚ್ ಬೆಟರ್ ಅಂದರೆ ರೀಡಿಂಗ್. ನಮಗೆ ರೀಡಿಂಗ್ ಹ್ಯಾಬಿಟೇ ಹೋಗಿಬಿಟ್ಟಿದೆ, ಅದರಿಂದ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಈ ಕಂಪ್ಯೂಟರ್ ನೋಡೋದು ರೀಡಿಂಗ್ ಅಲ್ಲ, ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ, ಪುಸ್ತಕನೇ ಓದಬೇಕಾದ ಆ ಶ್ಲೋಕನೇ ಅರ್ಥ ಮಾಡ್ಕೊಳ್ಬೇಕು. ಆ ಸ್ಟೇಜ್ ಅದು ಪ್ರಾಕ್ಟಿಕಬಲ್, ಅದು ಇಮ್ಮಿಡಿಯೇಟ್ಲಿ ಪ್ರಾಕ್ಟಿಕಬಲ್ ಮಾಡ್ಬೋದು. ಆಚಾರ್ಯ ಹ್ಯಾಸ್ ಟೋಲ್ಡ್ ಅಸ್ ವೆರಿ ಬ್ಯೂಟಿಫುಲಿ ದಟ್ ದಿ ರೂಟ್ಸ್ ಆಫ್ ಧ್ಯಾನ ಲೈ ಎ ಜ್ಞಾನ. ಜ್ಞಾನ ಇದ್ದರೆ ನಾವು ಧ್ಯಾನ ಮಾಡಲಿಕ್ಕೆ ಶುರು ಮಾಡ್ಬೋದು ಅಂತ ನೀವು ನಮಗೆ ಹೇಳಿಕೊಟ್ರಿ. ಹಾಗೆಯೇ ಫುಡ್, ದಟ್ ಇಸ್ ಆಹಾರ, ಸಾತ್ವಿಕ ಆಹಾರ, ಹಾಗೆ ಕಾನ್ಸಂಟ್ರೇಷನ್, ಇದರಿಂದ ನಾವು ಧ್ಯಾನದ ಮೆಟ್ಟಿಲುಗಳನ್ನು ಏರ್ಲಿಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆ್ಯಂಡ್ ಇನ್ ಟುಡೇಸ್ ಡೇ ಆ್ಯಂಡ್ ಏಜ್ ವೆನ್ ಪೀಪಲ್ ಸಫರ್ ಫ್ರಮ್ ಎ ಸ್ಟ್ರೇಂಜ್ ಸಿಂಡ್ರೋಮ್ ವೇರ್ ವಿಚ್ ಇಸ್ ಕಾಲ್ಡ್ ಆಸ್ ನೋಮೋಫೋಬಿಯಾ. ಇಫ್ ಯು ಟೇಕ್ ಮೈ ಮೊಬೈಲ್ ಫೋನ್ ಅವೇ ಫ್ರಮ್ ಮೈ ಹ್ಯಾಂಡ್ ಫಾರ್ 15 ಮಿನಿಟ್ಸ್, ಐ ಟೆಂಡ್ ಟು ಪ್ಯಾನಿಕ್.
ಐ ಟೆನ್ ಟು ಕೀಪ್ ಸರ್ಚಿಂಗ್ ಫಾರ್ ಇಟ್. ನಮ್ಮ ಮಕ್ಕಳು ಕಳೆದು ಹೋದ್ರೂ ಎಷ್ಟೊಂದು ಜನರಿಗೆ ಗೊತ್ತಾಗಲ್ಲ, ಆದರೆ ಮೊಬೈಲ್ ಫೋನ್ ಕಳೆದು ಹೋದರೆ ಬೇಗ ಗೊತ್ತಾಗುತ್ತೆ. ಆ ಥರದ್ದೊಂದು ಕಾಲದಲ್ಲಿ ಹಿ ಹ್ಯಾಸ್ ಅಂಡರ್ಲೈನ್ಡ್ ದಿ ಇಂಪಾರ್ಟೆನ್ಸ್ ಆಫ್ ರೀಡಿಂಗ್ ಆ್ಯಂಡ್ ಟೋಲ್ಡ್ ಅಸ್ ದಟ್ ರೀಡಿಂಗ್ ಆನ್ ದಿ ಕಂಪ್ಯೂಟರ್ ಇಸ್ ನಾಟ್ ರೀಡಿಂಗ್. ಒಂದು ಪುಸ್ತಕ ಹಿಡಿದು ನಿಮಗೇನೊಂದು ವಿಷಯದಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ಓದಿ, ಆವಾಗ ನಾವು ಎಷ್ಟೋ ಧ್ಯಾನದ ಮೆಟ್ಟಿಲುಗಳನ್ನಾದರೂ ಏರ್ಬೋದು. ದ ಸುಪ್ರೀಂ ಕಾನ್ಸಂಟ್ರೇಷನ್ ಇಸ್ ವೆರಿ ಡಿಫಿಕಲ್ಟ್ ಟು ಅಚೀವ್, ಬಟ್ ವಿ ಕ್ಯಾನ್ ಡೆಫಿನೆಟ್ಲಿ ಗಿವ್ ಇಟ್ ಅ ಟ್ರೈ ಅಂತ ಆಚಾರ್ಯ ನಮಗೆ ಹೇಳ್ಕೊಟ್ಟಿದ್ದಾರೆ. ಸೊ ರಮ್ಯಾ, ಐ ವುಡ್ ಲೈಕ್ ಟು ಆಸ್ಕ್ ಯು ಟು ಕಂಟಿನ್ಯೂ ವಿತ್ ದಿಸ್. ವಾಟ್ ಈಸ್ ಯುವರ್ ಟೇಕ್ ಆನ್ ಥಾಟ್ ಸಿಂಕ್ರನೈಸೇಷನ್? I think more than thought synchronization, perhaps the first question should be, how do you think, a methodology of thinking? Namma shastra parichaya aitu ant helidre nimage hege yochane madabeku anno antha ondu training, and that is the basic framework of how do you think anno antha ondu parichaya agutte. Upanayanakke uparinayana anta ondu hesaride. ಶಾಸ್ತ್ರ ಪರಿಚಯ ಆಗ್ತಾ 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 ಅವನು ಬೇಸಿಕಲಿ ಅವನ ಸುತ್ತ ಇರುವಂತಹ ಒಂದು ಪರಿಸರವನ್ನು ಹೇಗೆ ಅನಲೈಸ್ ಮಾಡಬೇಕು, ಹೇಗೆ ಅವನಿಗೆ ಬರುವಂಥ ಸರ್ಕಮ್ಸ್ಟೆನ್ಸಸ್ಸನ್ನು ಹೇಗೆ ಇಂಟರ್ಪ್ರಿಟ್ ಮಾಡಬೇಕು, ಅದನ್ನು ಹೇಗೆ ಗ್ರಹಣ ಮಾಡಬೇಕು, ಅದನ್ನು ಹೇಗೆ ಕ್ಯಾಟಗರೈಸ್ ಮಾಡಬೇಕು, ಅದನ್ನು ಹೇಗೆ ಸಿಂಕ್ರನೈಸ್ ಮಾಡ್ಕೋಬೇಕು ಅನ್ನುವಂಥದ್ದೊಂದು ಪರಿಚಯ ಆಗುತ್ತೆ. ಸೊ ಆಚಾರ್ಯರು ಹೇಳಿದ ಹಾಗೆ ದ ಬಿಗ್ಗೆಸ್ಟ್ ಗ್ಯಾಪ್ ಹಿಯರ್ ಈಸ್ ಇನ್ ಲರ್ನಿಂಗ್, ದೆರ್ ಇಸ್ ನೋ ಅದರ್ ಬಿಗ್ಗರ್ ಗ್ಯಾಪ್. ಯಾಕೆ ಅಂತ ಹೇಳಿದರೆ ನಾವು ಯಾತಕ್ಕೆ ಹುಟ್ಟಿದ್ದೇವೆ ಅನ್ನೋ ಬೇಸಿಕ್ ಪರ್ಪಸ್ಸನ್ನು ನಾವು ಕಳೆದುಕೊಂಡು ಮಿಕ್ಕಿದ್ದೆಲ್ಲದನ್ನು ನಾವು ಮಾಡ್ತಾ ಇದ್ದೇವೆ. ಥಾಟ್ ಸಿಂಕ್ರನೈಸೇಷನ್ ಅಂತ ಹೇಳ್ತೀವಿ. ವಿ ಹ್ಯಾವ್ ನೆಸೆಸರಿ ಥಾಟ್ಸ್, ವಿ ಹ್ಯಾವ್ ಅನ್ನೆಸೆಸರಿ ಥಾಟ್ಸ್. ಫಸ್ಟ್ ಆಫ್ ಆಲ್, ಹೌ ಡು ಯು ಕರ್ಟೇಲ್ ಯುವರ್ ಸೆಲ್ಫ್ ಆ್ಯಂಡ್ ಕೀಪ್ ಯುವರ್ ಸೆಲ್ಫ್ ರೆಲೆವೆಂಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ಯುನೋ. ಸೊ ನಾವು ಮನೆಯಲ್ಲಿರೋ ಕಸವನ್ನು ಕಸಗುಡಿಸಿ ಹೊರಗಡೆ ಹಾಕೋದು ಒಂದು, ಹೊರಗಡೆ ಇರೋ ಕಸವನ್ನೆಲ್ಲ ತೊಗೊಂಡು ಬಂದು ಮನೆಗೆ ಹಾಕ್ಕೊಂಡು ಮತ್ತೆ ಕಸ ಗುಡಿಸುವಂಥ ಪ್ರಕ್ರಿಯೆಯಲ್ಲಿ ನಾವಿದ್ದೇವೆ. ಸೊ ವಿ ನೀಡ್ ಟು ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಇಂಪಾರ್ಟೆಂಟ್ ಫಾರ್ ಅಸ್ ಆ್ಯಂಡ್ ವಾಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಅಸ್. ವಿ ನೀಡ್ ಟು ಬಿ ಏಬಲ್ ಟು ಎವ್ಯಾಲ್ಯುಯೇಟ್ ಅವರ್ ಇನ್ಪುಟ್ಸ್ ಇನ್ ಅವರ್ ಲೈಫ್. ಸೋ ಮೆನಿ ವಿ ಆಲ್ ವಾಚ್ ಟೆಲಿವಿಷನ್. ಐ ಡೋಂಟ್ ವಾಚ್ ಟೆಲಿವಿಷನ್, ಬಟ್ ಲಾಟ್ ಆಫ್ ಆಲ್ ಆಫ್ ಅಸ್ ಡೂ ಇನ್ ಜನರಲ್. ವಿ ಗೆಟ್ ಇನ್ಪುಟ್ಸ್ ಫ್ರಮ್ ದಟ್ ಟೆಲಿವಿಷನ್. ನಾವು ಜೀವನವನ್ನು ಒಂದು ಕಲೆ ಒಂದು ಒಂದು ರೀತಿಯಲ್ಲಿ ಅನುಕರಣೆ ಮಾಡುತ್ತೆ ಅಂತ ಹೇಳ್ತಾರೆ. ಆ ಟೆಲಿವಿಷನ್ನಲ್ಲಿ ಬರುವಂಥ ಸೀರಿಯಲಲ್ಲಿ ಏನಿರುತ್ತೆ, ಘರ್ಷಣೆಗಳಿರುತ್ತವೆ, ದ ಪರ್ಸನ್ ಈಸ್ ಸೆಂಟರ್ಡ್ ಅರೌಂಡ್ ಸಂಬಡಿ, ಯುನೋ, ಇಟ್ ಈಸ್ ಇಟ್ ಮೇ ಬಿ ಎ ಹಸ್ಬೆಂಡ್, ಇಟ್ ಮೇ ಬಿ ಎ ಸನ್ ಹೂ ಈಸ್ ಮ್ಯಾರಿಡ್ ಆ್ಯಂಡ್ ದಟ್ ವುಮನ್ ಡಸ್ ನಾಟ್ ವಾಂಟ್ ಎ ಗುಡ್ ರಿಲೇಷನ್ಶಿಪ್ ಬಿಟ್ವೀನ್ ದ ಡಾಟರ್ ಇನ್ ಲಾ ಆ್ಯಂಡ್ ದ ಸನ್. ಈ ರೀತಿ ಘರ್ಷಣೆಗಳು, ಬರೀ ಘರ್ಷಣೆಗಳು ಅದರಲ್ಲಿ. ಹಾಂ, ಈ ರೀತಿ. ಆಮೇಲೆ ಯಾರದೋ ಮೇಲೆ ಅಸೂಯೆ, ಯಾರದೋ ಮೇಲೆ ಮತ್ತೆ ಇದು, ಈ ಇನ್ಪುಟ್ಸ್ ಎಲ್ಲ ನಾವು ತೆಗೆದುಕೊಂಡು ನಮ್ಮ ಮನೆಯಲ್ಲಿ ಆ್ಯಕ್ಟ್ ಔಟ್ ಮಾಡಲಿಕ್ಕೆ ಶುರು ಮಾಡಿದರೆ ಅದಕ್ಕಿಂತ ಇನ್ನೊಂದು ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಇಲ್ಲ. ನನ್ನಲ್ಲಿ ಒಬ್ಬರು ಒಮ್ಮೆ ಕೇಳಿದರು, ನಿಮ್ಮ ಮಹಾಭಾರತದ ಸುತ್ತನೂ ಬರೀ ಘರ್ಷಣೆ ತಾನೆ, ಒಬ್ಬರ ಮೇಲೆ ಇನ್ನೊಬ್ಬರಿಗೆ ಅಸೂಯೆ, ಒಬ್ಬರನ್ನು ಇನ್ನೊಬ್ಬರು ಅಪಮಾನ ಮಾಡೋದು, ಮೋಸ ಮಾಡೋದು, ಬರೀ ಇದೇ ಇದೆಯಲ್ಲ, ಜಗಳ, ಯುದ್ಧ, ಬರೀ ಇದೇ ಇದೆ, ಮತ್ತು ನಾವು ಸೀರಿಯಲ್ ಯಾತಕ್ಕೆ ಬೈತೀರಿ ಅಂತ ಹೇಳಿದಾಗ ಅದರ ಈ ಸಿಂಪಲ್ ಆನ್ಸರ್ ಏನು ಅಂತ ಹೇಳಿದರೆ, ನೀವು ಮಹಾಭಾರತವನ್ನು ಕೇಳಿದರೆ ಸೀರಿಯಲ್ ನೋಡದೆ ಕೃಷ್ಣ ನಿಂತರೆ ನಮಗೆ ಜಯ ಇದೆ, ನಮಗೆ ಅಕ್ಷೋಹಿಣಿ ಸೈನ್ಯ ಬೇಡ ಅನ್ನೋ ಅಷ್ಟು ಗೊತ್ತಾಗತ್ತಲ್ಲ ಧೈರ್ಯ. ಸೀರಿಯಲ್ ನೋಡಿದರೆ ಏನು ಬರೋದಿಲ್ಲ ಧೈರ್ಯ, ಬರೀ ಘರ್ಷಣೆ ಅಷ್ಟೇನೆ. ಅದು ಮಾರನೇ ದಿನ ಮತ್ತೆ ಕಂಟಿನ್ಯೂ ಆಗ್ತದೆ 10 ನಿಮಿಷ ತೋರಿಸಿ ಆದಮೇಲೆ. ಹಾಗಾಗಿ ಐ ಥಿಂಕ್ ಥಾಟ್ಸ್ ಆರ್ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ದಟ್ ವಿ ಫೀಡ್ ಅವರ್ ಸೆಲ್ಸ್ ಫಾರ್ ಅವರ್ ಸಾಧನ ಅಂತ ಹೇಳಿ. ಹಾಗಾಗಿ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ ಟು ಫಸ್ಟ್ ಆಫ್ ಆಲ್ ರೆಗ್ಯುಲೇಟ್ ವಾಟ್ ಈಸ್ ದ ಇನ್ಪುಟ್ ಆಫ್ ಥಾಟ್ಸ್ ಇನ್ ಅವರ್ ಲೈಫ್. ಹೂ ಆರ್ ದ ಪೀಪಲ್ ಅರೌಂಡ್ ಅಸ್, ಹೂ ಆರ್ ದ ಇನ್ಫ್ಲೂಯೆನ್ಸಿಂಗ್ ಫ್ಯಾಕ್ಟರ್ಸ್, ವಾಟ್ ಈಸ್ ದ ಇನ್ಪುಟ್ ಇನ್ ಟು ಅವರ್ ಲೈಫ್ ಅನ್ನುವಂಥದ್ದನ್ನು ನಾವು ಎವ್ಯಾಲ್ಯುಯೇಟ್ ಮಾಡಿಕೊಂಡು ಅಂತ ಹೇಳಿದರೆ ನಮ್ಮ ಥಾಟ್ಸು ಟು ಅ ಸರ್ಟನ್ ಎಕ್ಸ್ಟೆಂಟ್ ಪರ್ಹ್ಯಾಪ್ಸ್ ಗೆಟ್ಸ್ ರೆಗ್ಯುಲೇಟೆಡ್. ಶ್ರವಣದಿಂದ, ಮನನದಿಂದ ನಾವು ಇದೇ ಹಾದಿಯಲ್ಲಿ ಹೋಗಬೇಕು ಅನ್ನೋವಂಥ ಒಂದು ಟ್ರ್ಯಾಕನ್ನು ಹಾಕಿಕೊಂಡು ಹೋಯಿತು ಅಂತ ಹೇಳಿದರೆ, ಇವರು ಗುರುಗಳು ಹೇಳಿದ ಹಾಗೆ ಬೇರೆ ಒಂದು ಯುವರ್ ಫುಡ್ ರೆಸ್ಟ್ರಿಕ್ಷನ್ಸ್ ಆಲ್ ದೋಸ್ ಥಿಂಗ್ಸ್ ವೆನ್ ಯು ಎಸೆನ್ಷಲಿ ಫಾಲೋ ಆ್ಯಂಡ್ ವೆನ್ ಯು ಡೆಡಿಕೇಟ್ ಯುವರ್ ಲೈಫ್ ಫಾರ್ ವಾಟ್ ಇಟ್ ಈಸ್ ಮೆಂಟ್ ಟು ಬಿ, ಪರ್ಹ್ಯಾಪ್ಸ್ ಥಾಟ್ ರೆಗ್ಯುಲೇಷನ್ ಆ್ಯಂಡ್ you know essentially the thought calming process is possibly easier. Dodda dodda yatigala sammukhadalli
ನಮಗೆ ಏನು ಅನುಭವಕ್ಕೆ ಬರ್ತದೆ. ಇವಾಗ ಸೋದೇವಾದಿರಾಜ ಮಠಕ್ಕೆ ಹೋದರೆ ಅಲ್ಲಿ ಯುವರ್ ಥಾಟ್ ಸಿಂಕ್ರನೈಸೇಷನ್ ಟುವರ್ಡ್ಸ್ ಸಮಥಿಂಗ್ ಸಾತ್ವಿಕ್ ಇಸ್ ಅನ್ ಆಟೋಮ್ಯಾಟಿಕ್ ಪ್ರೋಸೆಸ್ ಅನ್ನುವಂಥದ್ದು ಬಹಳಷ್ಟು ಜನಗಳ ಅನುಭವ. ಪಳಿಮಾರು ಮಠದ ಸ್ವಾಮಿಗಳ ಸಮ್ಮುಖದಲ್ಲಿ ಕೂತಾಗ ಯು ಆರ್ ಫಾರ್ ಮೋರ್ ಕಾಮರ್ ದ್ಯಾನ್ ಯು ಆರ್ ಅದರ್ವೈಸ್ ಬಿಕಾಸ್ ಆಫ್ ಹೀಸ್ ದ ಸಾಧನ, ನಾಟ್ ಬಿಕಾಸ್ ಆಫ್ ಅವರ್ ಎಬಿಲಿಟಿ. ಸೊ ಗಿವನ್ ದ್ಯಾಟ್, ಒಂದು ಸಾತ್ವಿಕರ ಒಂದು ಸಂಪರ್ಕ ಇದು ಸಹ ಬಹಳ ಮುಖ್ಯವಾದಂಥದ್ದು. ಸೊ ಪರ್ಹ್ಯಾಪ್ಸ್ ಎ ವೆರಿ ಡೀಪ್ ಎವ್ಯಾಲ್ಯುಯೇಷನ್ ಇನ್ ಟರ್ಮ್ಸ್ ಆಫ್ ವಾಟ್ ದ ವೇ ವಿ ಆರ್ ಲಿವಿಂಗ್ ಅವರ್ ಲೈಫ್ ಆ್ಯಂಡ್ ಪ್ರಾಬ್ಲಿ ಅನ್ ಇಂಟ್ರಾಸ್ಪೆಕ್ಷನ್ ಫಾರ್ ಅಬೌಟ್ 5 or 10 minutes ಎವ್ರಿ ಡೇ ವಿಲ್ ಪಾಸಿಬ್ಲಿ ಹೆಲ್ಪ್ ವಿತ್ ಇಟ್. About filling up the gap in our learning, about having good thoughts as an input, and of course of developing sattvika samparka. Ollevara samparkadindle naavu ollevara aagi pariganisabodu anta naavu helbodu. Hage acharyare, naavu Srimad Bhagavatadalli jadabhartana kathayannu kelthive. Jadabharta can be seen as an epitome of continuous learning and adaptability. ಯಾವುದೇ ಥರ ಸಿಚುವೇಶನ್ ಬಂದರೂ ಅವರು ತಮ್ಮ ಕಾನ್ಸಂಟ್ರೇಷನ್ ಬಿಡಲಾರ್ದೇ ಹಿ ವಾಸ್ ಅನ್ ಎಪಿಟೋಮ್ ಆಫ್ ಕಂಟಿನ್ಯೂಸ್ ಲರ್ನಿಂಗ್ ಆ್ಯಂಡ್ ಕಂಟಿನ್ಯೂಸ್ ಅಡ್ಯಾಪ್ಟಬಿಲಿಟಿ. ಈ ಥರ ಇವತ್ತಿನ ನನ್ನ ಜೀವನ ಶೈಲಿಯಲ್ಲಿ ನಾನು ಅಳವಡಿಸ್ಕೊಳ್ಬೋದಾ, ಯಾವ ರೀತಿ ಅವನೇ ಅವರಿಂದ ನಾವು ಕಲಿಬೋದು ಪಾಠನ? ಎಲ್ಲ ಜೀವನ ಶೈಲಿಯಲ್ಲೂ ಶಾಸ್ತ್ರ ಮತ್ತು ಪ್ರಾಕ್ಟಿಕಬಲ್ ಅಂತ ಹೇಳಿದ್ರಿಂದ ಯಾವಾಗಲೂ ಹಾಗೇ ಇರುತ್ತೆ. ಇವತ್ತು ರೋಡ್ ಅಂದಮೇಲೆ ಪ್ರಯಾಣ ಮಾಡಲಿಕ್ಕೆ ಬರಲೇಬೇಕು. ಮತ್ತು ಮಹಾಭಾರತದಲ್ಲಿ ತುಂಬಾ ಅಸೂಯೆ ಇದೆ ಅಂತ ಹೇಳಿದರೆ ಅಸೂಯೆ ಅಲ್ಲಿಲ್ಲ, ಇರೋದನ್ನು ಹೇಳಿದ್ದಾರೆ ಅವರು, ಅಸೂಯೆ ಹೇಗಿದೆ ಅಂತ ಹೇಳಿದ್ದಾರೆ. ಆದ್ದರಿಂದ ಅದನ್ನು ಓವರ್ಕಮ್ ಮಾಡೋ ಸೊಲ್ಯೂಷನ್ ಅಲ್ಲೇ ಕೊಟ್ಟಿದ್ದಾರೆ. ನೀವು ಟ್ರಾಫಿಕ್ ಇದೆ ಅಂಥೇಳಿ ಮನೆಯಿಂದ ಹೇಗೆ ಹೊರಡೋಕ್ಕಿಲ್ಲ, ನೀವು ಆಫೀಸ್ಗೆ ಹೋಗ್ಬೇಕಾದ್ರೆ ಹೋಗಬೇಕು, ಟ್ರಾಫಿಕ್ ಇದ್ದರೂ ಹೋಗ್ತೀರಿ. ಅದೇ ರೀತಿಯೇ ಈ ಪ್ರಾಬ್ಲಮ್ ಇದ್ದರೂ ಹೋಗ್ಬೇಕು, ಅರ್ಥ ಆಯ್ತಾ? ಇವತ್ತು ಎಷ್ಟೇ ಟ್ರಾಫಿಕ್ ಇದೆ ಏನು ಮಾಡ್ತೀರಿ, ಬೇಗ ಹೋಗ್ತೀರಿ, ಒಳ್ಳೆ ರೋಡ್ ಹುಡುಕ್ತೀರಿ, ಮಿನಿಮಮ್ ಟ್ರಾಫಿಕ್ ಇರೋ ರೋಡ್ ಹುಡುಕ್ತೀರಿ ಅಷ್ಟೇ ಹೊರತು ಇವತ್ತಿನ ಕಾಲಕ್ಕೂ ಸಾಧ್ಯ, ಯಾವ ಕಾಲಕ್ಕೂ ಸಾಧ್ಯನೇ. ಎಲ್ಲಿ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ, ಹೇಳಲ್ಲ. ಕೊಟ್ಟು ಕುದುರೆ ಏರ್ಲಕ್ಕೆ ಬರೋದಿಲ್ಲ ಅಂದರೆ ಅವನಿಗೆ ಕುದುರೆ ಬರೋದು ಹಾರ್ಸ್ ರೈಡಿಂಗ್ ಬರೋದಿಲ್ಲ ಅಂತ ಅರ್ಥ. ಹಾರ್ಸ್ ರೈಡಿಂಗ್ ಬರುತ್ತೆ ಅಂದರೆ ಡ್ರೈವಿಂಗ್ ಬಂದವ್ನು ಘಾಟ್ ಸೆಕ್ಷನ್ ಆದ್ರೇನು ಇದಾದ್ರೇನು. ಡ್ರೈವಿಂಗ್ ಅಂದರೆ ಎಲ್ಲ ಕಡೆ ಮಾಡೋಕ್ಕೆ ಬಂದ್ರೇ ಡ್ರೈವಿಂಗ್, ಎಲ್ಲ ಕಾಲಕ್ಕೂ ಮಾಡೋಕ್ಕೆ ಬರಬೇಕು, ಎಲ್ಲ ಸ್ಥಳದಲ್ಲೂ ಮಾಡೋಕ್ಕೆ ಬರಬೇಕು. ಲೈಸೆನ್ಸ್ ಟೆಸ್ಟ್ ಮಾಡಿ ಹಾಕ್ಕೊಡ್ತಾರೆ, ಇವತ್ತಿಗೂ ಕೂಡ ಏನೂ ಬದಲಾಗಿಲ್ಲ. ಟೈಮ್ ಮ್ಯಾನೇಜ್ಮೆಂಟ್ ಎಂದು ಹೇಳಿದ್ರೆ ಎಲ್ಲವೂ ಪಾಸಿಬಲ್. ಹಿಂದೂ ಡೇ ಆ್ಯಂಡ್ ನೈಟ್ಸ್ ಇದ್ವು, ಇವತ್ತು ಡೇ ಆ್ಯಂಡ್ ನೈಟ್ ಇದೆ, ಅದು 24 hours, ಇದು 24 hoursೇ. ಕುಂತಿ ಕಾಲಕ್ಕೆ ದ್ರೌಪದಿ ಕಾಲಕ್ಕಿದ್ದು ಅದೇ, ಸೀತಾಕಾಲಕ್ಕಿದ್ದು ಇವತ್ತಿಗೂ ನಮ್ಗೆ ಅದೇ ಇರೋದು. ಆದರೆ ನಾವು ಅದನ್ನು ಅವ್ರು ಅರ್ಥ ಮಾಡಿಕೊಂಡು ಹೇಗೆ ಮಾಡಿದ್ರೆ ನಾವು ಮಾಡ್ತಾ ಇಲ್ಲ, ಅಷ್ಟೇ ಡಿಫರೆನ್ಸ್. ಆ ದೃಷ್ಟಿಯಿಂದ ಖಂಡಿತ ಸಾಧ್ಯ ಇದೆ. ಇವತ್ತು ಮಾಡೋದು ಕೊಟ್ಟರೆ ಇವತ್ತು ಕಾಲದ ಮೇಲೆ ಕಾಲ ಒಂದು ಮಾತಿದೆ. ವಿಷ್ಣು ತೀರ್ಥರು ಒಂದು ಭಾಗವತ ಧರ್ಮಸ್ತೋತ್ರ ಅಂತ ಬರೀತಾರೆ, ಅದರಲ್ಲಿ ಹೇಳ್ತಾರೆ, ನಹಿ ಕಾಲಬಲಂ ಹರಿಪಾದ ರಜೋಧುತ ಪಾಪ ಗಣೇಶು ಜನೇಶು ಸದಾ. ಪರಮಾತ್ಮನ ನಂಬಿ ಆರಾಧನೆ ಮಾಡ್ತಕ್ಕಂಥವರಿಗೆ ಕಾಲದ ಬೆಲ ಇರೋದಿಲ್ಲ. ಟೈಮ್ ಆ್ಯಂಡ್ ನಥಿಂಗ್ ಟು ಡೂ ವಿತ್ ದೇರ್ ಅಚೀವ್ಮೆಂಟ್. ಟೈಮ್ ಎಂಬುದು ಎಂಥ ಟೈಮ್ನಲ್ಲೂ ಮಾಡ್ತಾನೆ, ಗೊತ್ತಾಯ್ತಾ? ಎಂಥ ಟೈಮ್ನಲ್ಲೂ ಸಾಧ್ಯ ಇದೆ. ಅದು ಧರ್ಮರಾಜನ ಕಾಲದ ಪ್ರಶ್ನೆ ಬರುತ್ತೆ, ಕಾಲ ದೊಡ್ಡದೋ ನಮ್ಮ ಎಫರ್ಟ್ಸ್ ದೊಡ್ಡದೋ ಯಾವುದು ದೊಡ್ಡದು ಅಂತ ಪ್ರಶ್ನೆ. ಕಾಲೋವಾ ಕಾರಣಂ ರಾಜ್ಞಃ, ರಾಜಾವಾ ಕಾಲ ಕಾರಣಂ. ರಾಜನಿಗೆ ತಕ್ಕಂತೆ ಕಾಲನೋ, ಕಾಲಕ್ಕೆ ತಕ್ಕಂತೆ ರಾಜನೋ, ಇದು ಒಂದು ಪ್ರಶ್ನೆ ಇದೆ. ಇವತ್ತು ನಾವು ಉತ್ತರಕ್ಕೆ ತಿಳ್ಕೊಂಬಿಟ್ಟಿದ್ದೇವೆ, ಕಾಲಕ್ಕೆ ತಕ್ಕಂತೆ ನಾವಿರಬೇಕಾದ್ದರಿಂದ ಇದು ಕಲಿಗಾಲ, ಆದ್ದರಿಂದ ಇದು ಕೆಟ್ಟದಾಗಿದ್ದರೇ ಕಾಲಕ್ಕೆ ಜಸ್ಟಿಸ್ ಮಾಡೋದೇ ಲೆಕ್ಕ ಅಂತ ತಿಳ್ಕೊಂಬಿಟ್ಟಿದ್ದೇವೆ. ತಪ್ಪದು. ಇವತ್ತು ಅನೌನ್ಸ್ ಮಾಡ್ತಾರೆ, ಇವತ್ತು ರಾತ್ರಿ ಲೈಟ್ ಇರೋದಿಲ್ಲ ಅಂತ ಅನೌನ್ಸ್ ಮಾಡ್ತಾರೆ. ಅರ್ಥ ಏನು? ಈಗ ಕತ್ಲರಿ ಅಂತ ಅರ್ಥ ಅಲ್ಲ, ಬೇಗ ಬೇರೆ ಆಲ್ಟರ್ನೇಟಿವ್ ಅರೇಂಜ್ ಮಾಡ್ಕೊಳ್ಳಿ ಅಂತ ಅರ್ಥ, ಅದನ್ನು ಫೇಸ್ ಮಾಡೋಕ್ಕೆ ಪ್ರಿಪೇರ್ ಆಗಿ ಅಂತ ಅರ್ಥ, ಗೊತ್ತಾಯ್ತಾ? ನಿಮ್ಮ ಕೆಲಸ ಅದಕ್ಕೆ ಯು ಪಿ ಎಸ್ ಕಾನ್ಸೆಪ್ಟ್ ಅದಕ್ಕೆ ಬಂದಿತ್ತು. ಯು ಪಿ ಎಸ್ ಇನ್ವರ್ಟರ್ ಯಾತಕ್ಕೆ ಬಂದಿದ್ದು? ಅದನ್ನು ನಾವು ಫಿಲಪ್ ಮಾಡೋಕ್ಕೆ, ಫೇಸ್ ಮಾಡೋಕ್ಕೋಸ್ಕರ. ಇವತ್ತು ಯಾವುದೇ ಕಾಲದಲ್ಲೂ ಕೂಡ ಇದು ಮಹಾಭಾರತದಲ್ಲೇ ಬರೋ ಪ್ರಶ್ನೆ ಇದೆ, ಕಾಲ ದೊಡ್ಡದು ಕಾರಣ ದೊಡ್ಡದು. ಅದು ಹೇಳ್ತಾರೆ, ಇತಿತೇ ಸಂಶಯೋ ಮಾಭೂತ್ ರಾಜ ಕಾಲಸ್ಯ ಕಾರಣ. ನಮಗೆ ತಕ್ಕಂತೆ ಕಾಲ ಇರಬೇಕು ಹೊರತು ಕಾಲಕ್ಕೆ ತಕ್ಕಂತೆ ನಾವಿರಲಿಕ್ಕೆ ಸಾಧ್ಯ ಇಲ್ಲ. ಕಾಲಕ್ಕೆ ತಕ್ಕಂತೆ ಇದ್ದರೆ ನಮ್ಮ ಬದುಕಲ್ಲ. ಕಾಲನ ಚಾಲೆಂಜ್ ಮಾಡಿಕೊಳ್ಳಿ ಅಂತ ಅರ್ಥ. ಗೆಲ್ಲಬೇಕಾದ ನೀವೇ. ಕಾಲಕ್ಕೆ ಸರೆಂಡರ್ ಆದರೆ ಸೋಲ್ತೀರಿ, ಕಾಲಕ್ಕೆ ಸರೆಂಡರ್ ಆದರೆ ಸೋಲ್ತೀರಿ, ಕಂಟ್ರೋಲ್ ಮಾಡಿದ್ರೆ ಗೆಲ್ತೀರಿ, ಗೊತ್ತಾಯ್ತಾ? ಆದ್ದರಿಂದ ಇವತ್ತು ಕಾಲ ನಾವು ಏನೂ ಮಾಡೋದಿಲ್ಲ. ಕಾಲ ಡಿಫರೆನ್ಸ್ ಇದೆ, ಬೇಸಿಗೆಗಾಲ ಇದೆ, ಚಳಿಗಾಲ ಇದೆ. ಬೇಸಿಗೆಗಾಲಕ್ಕೆ ನಾನೇನು ಚೇಂಜ್ ಮಾಡ್ಕೋತೀವಿ ವಾತಾವರಣ, ಎಸಿ ಗಿಸಿ ಯೋಚನೆ ಮಾಡ್ತೇವೆ. ಚಳಿಗಾಲಕ್ಕೆ ರಗ್ಗು ಶಾಲೆ ಯೋಚನೆ ಮಾಡ್ತಾರೆ. ಅಂತೂ ಏನು ನಾರ್ಮಲ್ ವರ್ಕ್ ಅಫೆಕ್ಟ್ ಆಗದಂತೆ ನಡ್ಕೋತಾರೆ. ದೇರ್ ಫೋರ್ ಕಾಲ ಅಂಬೋದು ಏನೂ ಅಲ್ಲ,
ಇವತ್ತು ಕಾಲದಲ್ಲಿ ಏನಾಗಿದೆ, ಇವತ್ತು ರೋಲ್ ನಮ್ಮದೇ ತಪ್ಪು. ಕಾಲಕ್ಕೆ ತಕ್ಕಂತ ಹೇಳೋದು ಹೊರಟುಬಿಟ್ಟು ಮನುಷ್ಯ ತನ್ನ ತಪ್ಪುಗಳನ್ನು ಕಾಲಿನ ಮೇಲೆ ಹಾಕಿ 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 ಉಳಿದವರು ತಪ್ಪು ಮಾಡಲಿಕ್ಕೂ ಕೂಡ ಅವಕಾಶ ಮಾಡಿಕೊಟ್ಟಾಗಿದೆ. ತಪ್ಪದು ಅವತ್ತು ಯಾವ ಕಾರಣಕ್ಕೂ ಕೂಡ ಭಾರಿ ಬುದ್ಧಿವಂತ ಇರ್ತಾರೆ. ಎಷ್ಟು ಡಿಫಿಕಲ್ಟ್ ಕ್ವಶನ್ ಪೇಪರ್ ಇದ್ದಾಗಲೂ ಪಾಸ್ ಆಗ್ತಾರೆ, ಭಾರಿ ದಡ್ಡ ಇರ್ತಾರೆ, ಎಷ್ಟು ಈಜಿ ಇದ್ದಾಗಲೂ ಫೇಲ್ ಆಗ್ತಾರೆ. ಗೊತ್ತಾಯ್ತಾ ಡಿಫೆಕ್ಟ್ ಎಲ್ಲಿದೆ? ಈಗ ಆಚಾರ್ಯ ಹೇಳ್ತಾರೆ, ಮೂರು ಕಾರಣ ಇದ್ದರೆ ನಿಮಗೆ ಸೋಲು ಬರೋದಿಲ್ಲ. ನಿಜಾನುಭಾವ ವರ್ಜಿತಾಹ, ಹರೇರ ಅನುಗ್ರಹ ಉಜ್ಜಿತಾಹ, ಮಹಾಪ್ರಯತ್ನ ವರ್ಜಿತಾಹ, ಜನಾನ ಜಗ್ಮುರುನ್ನತಿ. ಇದು ಎಟರ್ನಲ್ ಟ್ರೂತ್, ಇದು ಕಾಲಗೆಲ್ಲ ರೆಫರೆನ್ಸ್ ಇಲ್ಲ ಅದಕ್ಕೆ. ನಿಜಾನುಭಾವ ವರ್ಜಿತಾಹ, ನಿಮ್ಮ ಸ್ವಂತಿಕೆ ಒರಿಜಿನಲ್ಲಿ ನೀವರ್ ಶುಡ್ ಬಿ ಗ್ರೇಟ್. ಒರಿಜಿನಲ್ ಫಸ್ಟ್ ನಿಜಾನುಭಾವ, ಸ್ವಂತ ಸಾಮರ್ಥ್ಯ. ನೆಕ್ಸ್ಟ್ ಹರೇರ್ ಅನುಗ್ರಹ ಉಜ್ಜಿತಾಹ, ದೇವರ ದಯೆ, ದೇವರ ದಯೆ. ಮಹಾಪ್ರಯತ್ನ ವರ್ಜಿತಾಹ, ಯತ್ನ ಪ್ರಯತ್ನ ಮಹಾಪ್ರಯತ್ನ. ಎಷ್ಟು ಬ್ಯೂಟಿಫುಲ್ ವರ್ಡ್, ಬರೀ ಯತ್ನ ಅಲ್ಲಿ, ಯತ್ನ ಪ್ರಯತ್ನ. ಪಾಸ್ ಮಾಡಿದ ಯತ್ನ, ಫಸ್ಟ್ ಕ್ಲಾಸ್ ಬಂತು ಪ್ರಯತ್ನ, ರ್ಯಾಂಕ್ ಬಂತು ಮಹಾಪ್ರಯತ್ನ. ಅದು ಕೂತರೆಲ್ಲ ಬರೋದಲ್ಲ, ದೊಡ್ಡ ದೊಡ್ಡ ಅಚೀವ್ಮೆಂಟಿಗೆ ಮೂರು ಇರಬೇಕು. ಮಹಾಪ್ರಯತ್ನ ವರ್ಜಿತಾಹ, ಜನಾಹ ನ ಜಗ್ಮುರುನ್ನತಿ. ಇದಿಲ್ಲದೆ ಹೋದರೆ ಅಚೀವ್ ಮಾಡೋಕ್ಕಾಗೋದಿಲ್ಲ. ಭೀಮಸೇನ ಹೇಳಿದ ಮಾತಿದೆ, ರಾಸೂಯಾಗದ ಕಾಲಕ್ಕೆ ಜರಾಸಂದನ ಕೊಂದ್ರೇನೇ ರಾಸೂಯಾಗ, ಇಲ್ಲಿ ಹೋದರೆ ಇಲ್ಲ ಅಂಥೇಳಿ ಕೃಷ್ಣ ಹೇಳಿದಾಗ ಧರ್ಮರಾಜ ನೆಗೆಟಿವ್ ಆಗಿ ಅರ್ಥ ಮಾಡಿಕೊಂಡ. ಹಾಗಿದ್ದರೆ ನಿವರ್ತಿತಮ್ ಮನಃಕ್ರತೋ, ಯಾಗ ಬಿಟ್ಟುಬಿಡ್ತೀನಿ ಅಂತ ಹೇಳಿದ. ಓಹ್, ಯಾಗ ಬಿಡೋದಲ್ಲ, ಆದರೆ ಗೆಲ್ಲಬೇಕು, ಪ್ರಾಬ್ಲಮ್ ಸಾಲ್ವ್ ಮಾಡಿ. ಭೀಮಸೇನ ಹೇಳಿದ್ದು ಅದನ್ನು, ಆಮೇಲೆ ಆಯಿತು ಕೂಡ, ಜರಾಸಂದ್ರೆ ಭೀಮಸೇನ ಕೊಂದ ಕೆಲಸ ಆಗೋಯ್ತು. ಸೊ ನಿಮ್ಮ ಸ್ವಂತ ಶಕ್ತಿ ಇರಬೇಕು. ಸ್ವಂತ ಶಕ್ತಿ ಅಂದರೆ ಏನು? ನೀವು ಮೆಡಿಕಲ್ಗೆ ಹೋಗಬೇಕು, ಬಿ ಎ ಆರ್ಟ್ಸಲ್ಲಿ ಫಸ್ಟ್ ರ್ಯಾಂಕ್ ಇದೆ, ಅಪ್ಲೈ ಮಾಡ್ತಾನೆ, ಎಲಿಜಿಬಿಲಿಟಿನೇ ಇಲ್ಲ ಅವನು, ಬಿಕಾಸ್ ಫಸ್ಟ್ ರ್ಯಾಂಕ್ ಇರ್ಬೋದು, ಅದು ಈ ಫೀಲ್ಡ್ ಅಲ್ಲೇ ಇಲ್ಲ. ಸೊ ಬೇಸಿಕಲ್ಲೇ ಹೊರಟೋದು ಅವನು. ಇನ್ನೊಬ್ಬರಿಂದ ಫಸ್ಟ್ ರ್ಯಾಂಕ್ ಬಂದೇ ಕೂತ್ಬಿಟ್ಟಿದ್ದಾನೆ, ಬಿ ಎಸ್ ಸಿ ಫಸ್ಟ್ ರ್ಯಾಂಕ್, ಪಿ ಎಸ್ ಸಿ ಫಸ್ಟ್ ರ್ಯಾಂಕ್, ಸಿ ಇ ಟಿ ಫಸ್ಟ್ ರ್ಯಾಂಕ್, ಅಪ್ಲೈಯೇ ಮಾಡೋದ್ರೆ ಮನೆ ಕೂತ್ಬಿಟ್ಟಿದ್ದಾನೆ. ಸೀಟ್ ಬಂತು ಹೋಯ್ತು, ಸೀಟ್ ಹೋಗಲೇ ಇಲ್ಲ, ಸೀಟೇ ಸಿಗಲಿಲ್ಲ ಅವನು. ಯಾತಕ್ಕೆಂದರೆ ಅವನು ಎಫರ್ಟ್ಸೇ ಹಾಕಲಿಲ್ಲ, ಏನು ಎಫರ್ಟ್ಸ್ ಹಾಕಲಿಲ್ಲ. ಗೊತ್ತಾಯ್ತಾ, ಹಾಕಿದ ಸಿಗಲಿಲ್ಲ, ಪ್ರಯತ್ನ ಮಾಡಿದೆ. ಹರಿಯರ್ ಅವರು ಅದು ಇನ್ಬಿಟ್ವೀನ್ ಹಾಕಿಬಿಟ್ಟಿದ್ದಾರೆ, ಈ ಕಡಿಬೇಕು ಈ ಕಡಿಬೇಕು. ಹರಿಯ ಅನುಗ್ರಹ ಅಂಬೋದು ಅವರ ಕೆಪ್ಯಾಸಿಟಿ ವರ್ಕ್ ಮಾಡಲಿಕ್ಕೂ ಬೇಕು, ಎಫರ್ಟ್ ಸಕ್ಸೀಡ್ ಆಗಲಿಕ್ಕೂ ಬೇಕು. ದೇವರ ಅನುಗ್ರಹ ಕಾಮನ್ ಫ್ ಎರಡಕ್ಕೂ, ಬೋತ್ ಸೈಡ್ಸ್. ಲಿಂಟಲ್ಗೆ ಹಾಕಿದ ದೀಪ ಎರಡು ರೂಮ್ಗೂ ಬೆಳಕೊಡುತ್ತಲ್ಲ ಹಾಗೆ. ಸೊ ದೇವರ ಅನುಗ್ರಹ ಅಂಬೋದು ಕಾಮನ್, ನಮಗೆ ಯೋಗ್ಯತೆ ಇದ್ದಾಗಲೂ ಬೇಕು, ಪ್ರಯತ್ನ ಮಾಡಿದಾಗಲೂ ಬೇಕು. ಆದರೆ ಒಂದು ಅಸ್ಯೂಮ್ ಮಾಡ್ಕೋಬೇಕು, ಪ್ರಯತ್ನ ಯೋಗ್ಯತೆ ಸರಿ ಇದೆ, ಪ್ರಯತ್ನ ಸರಿ ಮಾಡ್ತೀವಿ ಅಂದರೆ ಗಾಡ್ಸ್ ಗ್ರೇಸ್ ಅಶ್ಯೂರ್ಡ್. ಗೊತ್ತಾಯ್ತಾ, ಗಾಡ್ಸ್ ಗ್ರೇಸ್ ಅಶ್ಯೂರ್ಡ್, ಅದನ್ನು ನಾವು ಕನ್ಫ್ಯೂಸ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಇವತ್ತು ಸರಿಯಾಗಿ ಇವತ್ತು ನಾವು ಪೋಸ್ಟ್ ಮಾಡಿದ್ವಿ ಅಂದರೆ ಲೆಟರ್ ತಲುಪಲೇಬೇಕು, ಅಷ್ಟು ಕಾನ್ಸಿ. ಅದೇನೋ ಇನ್ನು 1 in 100 ಚಾನ್ಸಸ್ನಲ್ಲಿ ಮಿಸ್ ಆಗ್ಬೋದು, ಬಟ್ ಇದು ಗೌರ್ಮೆಂಟ್ ವ್ಯವಸ್ಥೆ ಆದ್ದರಿಂದ ದೇವರಿದ್ರಲ್ಲಿ ಮಿಸ್ ಆಗೋದೇ ಇಲ್ಲ. ನಿಮಗೆ ಸರಿ ಇತ್ತು ಅಂದರೆ ಯಶಸ್ಸು ಬರಲೇಬೇಕು, ಬಂದೇ ಬರ. ಇದರಲ್ಲಿ ಕಾಲ ಬರಲಿಲ್ಲ, ಗೊತ್ತಾಯ್ತಾ. ಅದೇ ಭೀಮಸೇನ ತ್ರೇತಾಯುಗದಲ್ಲಿದ್ದು ಹನುಮಂತನಾಗಿ, ನಂಬರ್ 1. ಅದೇ ವಾಯುದೇವರೇ ಭೀಮಸೇನ ದ್ವಾಪರಯುಗದಲ್ಲಿ, ಮತ್ತೆ ಅಗೇನ್ 1. ಅದೇ ಮಧ್ವಾಚಾರ್ಯ ಕಲಿಯುಗದಲ್ಲಿ ಮತ್ತೆ 1. ಏನು ಕಾಲ ಏನಾಯಿತು ಅವರಿಗೀಗ? ಕಾಲ ಏನೂ ಆಗಲಿಲ್ಲ ಅಂದಮೇಲೆ ಕಾಲದ ಎಫೆಕ್ಟ್ ಇವರಿಗೆ ಬರೋದಿಲ್ಲ. ಕಾಲದ ಎಫೆಕ್ಟ್ ಎಲ್ಲ, ಈ ಎಫೆಕ್ಟ್ ಎಲ್ಲ ಹೇಳೋದು ಯಾರು ಗೊತ್ತಾ? ಸೋತವರು ಹೇಳ್ತಾರಲ್ಲ, ಕುಳಿಲಕ್ಕೆ ಬರದೆ ಹೋದರೆ ನೆಲಸ ಡೊಂಕು ಅಂತ ಹೇಳ್ತಾರಲ್ಲ ಆ ಥರ, ಅವೆಲ್ಲ ಒಪ್ಪಣ ಕಾರಣನ. ಎಷ್ಟು ಸ್ಮಾಲ್ ಅಮೌಂಟ್ ಅಷ್ಟೆ, ಪರ್ಸೆಂಟೇಜ್ ಎಫೆಕ್ಟ್ ಆಗ್ಬೋದು ಹೊರತು ಒರಿಜಿನಲ್ ಗ್ರೇಟೆಸ್ಟ್ ಎಫೆಕ್ಟ್ ಆಗೋದಿಲ್ಲ. ಇವತ್ತು ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ, ಎಷ್ಟೇ ಮೋಡ ಇರಲಿ ಡೇ ಟೈಮ್ನಲ್ಲಿ, ನೈಟ್ ಆಗಲ್ಲ ಅದು, ಎಷ್ಟೇ ಮೋಡ ಇದ್ದರೂ ಕೂಡ ಸೂರ್ಯನ ಪ್ರಭಾವದಿಂದ ಏನಾಗುತ್ತದೆ? ಒಂದು ಲೈಟ್ ಇದ್ದೇ ಇರುತ್ತೆ, ರಾತ್ರಿಗಿಂತ ಜಾಸ್ತಿ ಬಳಕೆ ಇರುತ್ತೆ, ಅದು ಸೂರ್ಯನ ಗ್ರೇಟ್ನೆಸ್. ಗೊತ್ತಾಯ್ತಾ, ಅದೇ ರೀತಿ ರಾತ್ರಿ ಎಷ್ಟೇ ದೀಪ ಹಾಕಿದರೂ ಕೂಡ ಅದು ಹಗಲಾಗಲ್ಲ. ಗೊತ್ತಾಯ್ತಾ, ಇದು ಇನ್ನೊಂದು ಕೇಸ್ ಇದು. ಹಗಲು ಏನು ಮಾಡಿದರೂ ರಾತ್ರಿ ಆಗೋದಿಲ್ಲ, ರಾತ್ರಿ ಏನು ಮಾಡಿದರೂ ಹಗಲಾಗೋದಿಲ್ಲ. ಸೊ ಒಬ್ಬ ಎಫರ್ಟ್ಸ್ ಸರಿಯಾಗಿದ್ದರೆ ಎಂದೂ ಫೇಲ್ ಆಗೋದಿಲ್ಲ, ಸರಿಯಾಗಿದ್ದರೆ ಎಂದೂ ಪಾಸು ಆಗೋದಿಲ್ಲ, ತಪ್ಪಿದ್ದು ಅದು ಆನ್ಸರ್. ಅದರಿಂದ ಅದ್ರ ಮೇಲೆ ನಾವು ಇದು ಮಾಡಿ ಫೋಕಸ್ ಮಾಡೋದು ನೆಸೆಸಿಟಿ ಇಲ್ಲ, ನೆಸೆಸಿಟಿ ಇಲ್ಲ. ಬಟ್ ನಾವು ಏನು ಮಾಡಿದ್ವಿ ಗೊತ್ತಾ, ಈಗ ಕಾಲದ ಮೇಲೆ ಹಾಕಿ ಹಾಕಿ ತುಂಬ ಫಾಸ್ಟಾಗಿ ಇದನ್ನು ತಾವೇ ಡೌನ್ಫಾಲ್ಗೆ ಹೋಗ್ತಾಯಿದ್ದಾರೆ, ಅದು ತಪ್ಪಾಗಿ. ಇವತ್ತು ಒಂದು 50 ಇಯರ್ಸ್ ಬ್ಯಾಕ್ ಈಗ ನೋಡಿಬೇಕಾದ್ರೆ ಟ್ರೆಮೆಂಡಸ್ ಚೇಂಜ್. ಈ ಟ್ರೆಮೆಂಡ್ ಇದು ಕಾಲ ಕಾರಣ ಅಲ್ಲೇ ಇಲ್ಲ, ನಾವು ಕಾಲಕ್ಕೆ ನಾವು ಸರೆಂಡರ್ ಆಗ್ತಿರೋದು ಕಾರಣ ಆಗಿದೆ ಅಷ್ಟೇ. ನಾವು ಓದ್ದೇ ಇದ್ದ ಹುಡುಗ ಲೈಟ್ ಹೋದಷ್ಟು ಹೊತ್ಕೊಂಬರ್ಕೊಂಬಿಡ್ತಾನಲ್ಲ ಆ ಟೈಪ್, ಅವನಿಗೆ ಕಾರಣ ಬೇಕಿತ್ತು ಅಷ್ಟೇ ಮಲಗಲಿಕ್ಕೆ, ಲೈಟ್ ಹೋದ್ ಹೊತ್ಕೊಂಬಿಟ್ಟ. ಇನ್ನು ಓದೋನಾದರೆ ಬೀದಿ ಇತ್ತಲ್ಲಿ ಓದ್ತಾನೆ, ಬಿಡೋದಿಲ್ಲ. ಇವತ್ತು ನೆಗೆಟಿವ್ ಅಪ್ರೋಚ್ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ನಮಗೆ ಇನ್ನೊಂದು ಹೇಳೋದಾದರೆ,
ಈ ಕಂಡೀಜುವ ಅಟ್ಮಾಸ್ಫಿಯರ್ ಇವತ್ತು ಕೆಟ್ಟದಕ್ಕೆ ಬರ್ತಾ ಇದೆ. ನಾವು ತಂದ್ಕೋತಾ ಇದ್ದೀವಿ ಆ ಥರ ಪ್ರತಿಯೊಂದು ಕೂಡ. ಇವತ್ತು ಮೊಬೈಲ್ ಬಂತು, ಫೋನ್ ಬಂತು, ಕಂಪ್ಯೂಟರ್ ಬಂತು, ಇವೆಲ್ಲ ಆ್ಯಕ್ಚುಲಿ ಮಾಡಿದರೆ ಪಾಸಿಟಿವ್ ತೊಗೊಂಡ್ರೆ ವಂಡರ್ಸ್ ಮಾಡಬೇಕು. ಇನ್ನು ಸುಮಾರು 500 ವರ್ಷಗಳ ಕೆಳಗೆ ಬೇಡ, 200 ವರ್ಷದ ಕೆಳಗೆ ಏನು ಮಾಡಲಿಕ್ಕೆ ಬರ್ತಿರಲಿಲ್ಲ, ಇವತ್ತು ಇನ್ನೂ ಭಾರಿ ಚೆನ್ನಾಗಿ ಮಾಡ್ಬೋದು. ಆದರೆ ಅದು ಏನು ಮಾಡ್ತಿದ್ದೇವೆ ಗೊತ್ತಾ, ನಾವು ಕೆಟ್ಟದಕ್ಕೆ ಉಪಯೋಗಿಸ್ತಾ ಇದ್ದೇವೆ ಅಷ್ಟೇ. ಇವತ್ತು ರಾಘವೇಂದ್ರ ಸ್ವಾಮಿಗಳಿದ್ದರು, ಅವ್ರಿಗೆ 50ಕ್ಕಿಂತ ಹೆಚ್ಚು ಗ್ರಂಥ ಬರೆದಿದ್ದಾರೆ. ಆ ಕಾಲಕ್ಕೆ ಪೇಪರ್ ಇಲ್ಲ, ಇಂಕ್ ಇಲ್ಲ, ಲೈಟ್ ಇಲ್ಲ, ವೆಹಿಕಲ್ ಇಲ್ಲ, ನಥಿಂಗ್ ವಾಸ್ ದೇರ್. ಅಷ್ಟು ಅಂಥ ಸೂಪರ್ ಗ್ರಂಥಗಳು ಬರೆದಿದ್ದಾರೆ. ಇವತ್ತು ಎಲ್ಲ ಇದೆ, ಆ ಗ್ರಂಥ ಬರೆಯೋದು ಬೇಡ. ಅದು ಪ್ರಿಂಟ್ ಮಾಡಿಸ್ಲಿಕ್ಕೆ ಎಲ್ರಿಗೂ ಆಗಿಲ್ಲ, ತಮಾಷೆ ಇದ್ರೆ ಪ್ರಿಂಟ್ ಮಾಡಿಸೋಕ್ಕಾಗಿಲ್ಲ. ಇದು ಯಾರು ತಪ್ಪಾಗಿದ್ರೆ ಇದು? ಸೊ ಇದು ಇಲ್ಲ, ಇವೆಲ್ಲ ನೆಗೆಟಿವ್ ಆಯಿತು. ನಾವು ಬೇಸಿಕಲಿ ಹುಡುಕ್ಬೇಕಾದ್ರೆ ಭೀಮಸೇನ ಹೇಳಿದ ನಿಜ ಅನುಭವ ಹರಿ ಅನುಗ್ರಹ. ಇವತ್ತು ಹರಿ ಅನುಗ್ರಹದ ಕಾನ್ಸೆಪ್ಟ್ ಯಾಕೆ ಜನಕ್ಕಿಲ್ಲ ಅಂದರೆ ದೇವರೇ ಇಲ್ಲ ಅಂತ ತಿಳ್ಕೊಳ್ಳಿ. ಹರಿ ಅನುಗ್ರಹ ಏನು ಬಂತವ್ರಿಗೀಗ ಹೌದಲ್ಲ? ಹರಿ ಅನುಗ್ರಹ ಅಂಬೋದು ಏನದು? ಗಾಡ್ ಸಿಕ್ಕಿದ್ರೆ ಗಾಡಿನ ಕಾನ್ಸೆಪ್ಟೇ ಇಲ್ಲದೆ ಹೋದರೆ ಬರೋದು ಎಲ್ಲಿಂದ ಬಂತು? ಮತ್ತು ಮೈನಸ್ ಗಾಡ್ನ ಯೋಚನೆ ಮಾಡ್ತಾ ಇದ್ದೆ. ಮೈನಸ್ ಗಾಡ್ ಯೋಚನೆ ಮಾಡಿದಾಗ ನಿಮ್ಮ ಎಫರ್ಟ್ಸು ಹೋಯಿತು, ನಿಮ್ಮ ಒರಿಜಿನಾಲಿಟಿನೂ ಹೋಯಿತು. ದೇವ್ರ ಕಾನ್ಸೆಪ್ಟ್ ಬಂದರೆ ಮಾತ್ರ ಗೊತ್ತಾಗ ಅದನ್ನು ಹೈಲೈಟ್ ಮಾಡಬೇಕು. ಇದು ಗಂಡಸೋ ಹೆಂಗಸೋ ಅಂತ ಪ್ರಶ್ನೆ ಇಲ್ಲ. ಇವತ್ತು ಬೆಳಕು ಅಂದರೆ ಎಲ್ಲರಿಗೂ ಬೇಕಲ್ಲ, ಕಣ್ಣು ಕೈಕಾಲು ಎಲ್ಲರಿಗೂ ಬೇಕಲ್ಲ. ಸೊ ಹೆಂಗಸರಿಗೂ ನಾಲೆಡ್ಜ್ ಬೇಕು, ಗಂಡಸರಿಗೂ ನಾಲೆಡ್ಜ್ ಬೇಕು. ಇಲ್ಲದೆ ಹೋದರೆ ಅದು ತಪ್ಪಾಗುತ್ತೆ. ಇವತ್ತು ಹೆಂಗಸರಿ ಬೇಡ ಅಂತವರು, ಗಂಡಸರಿ ಬೇಡ ಅಂತವರು, ಕೊನೆ ಯಾರಿಗೂ ಬೇಡ ಅಂತಾಗಿ ಬೇಡವಾದ ನಾಲೆಜ್ ಬಂದೇ ಬಿಡುತ್ತೆ. ಬೇಡವಾದ್ದೇನು ಮಿಸ್ ತಪ್ಪು ತಪ್ಪು ತಿಳುವಳಿಕೆ ಬಂದುಬಿಟ್ಟಿದೆ. ಇವತ್ತು ನಾವು ಭಾರಿ ಸೀರಿಯಸ್ಸಾಗಿ ಯೋಚನೆ ಮಾಡಿದರೆ ಎಜುಕೇಷನ್, ರಿಯಲ್ ಎಜುಕೇಷನ್, ಉಪನಿಷತ್ ಹೇಳಿದೆ ದ್ವೇ ವಿದ್ಯೆ ವೇದಿತವ್ಯ, ಎರಡು ವಿದ್ಯೆಯನ್ನು ತಿಳ್ಕೊಳ್ಳಿ. ಇದನ್ನು ಈ ಮೆಸೇಜ್ ಮರೆತುಬಿಟ್ಟಿದ್ದಾರೆ. ಎರಡು ವಿದ್ಯೆ ಅಂದರೆ ಏನು? ಈ ಲೋಕದಲ್ಲಿ ಬದುಕಬೇಕಾದ ವಿದ್ಯೆ, ಪರಲೋಕಕ್ಕೆ ಬೇಕಾದ ವಿದ್ಯೆ, ಎರಡು ವಿದ್ಯೆನೂ ಗೊತ್ತಿರಬೇಕು. ಇನ್ನೂ ಹೇಳೋದಾದರೆ ಇವತ್ತಿನ ಊಟ ನಾಳಿನ ಊಟ ಏನು ಅದು ಯೋಚನೆ ಇರಬೇಕು. ಇವತ್ತು ಎಷ್ಟೇ ಊಟ ಮಾಡ್ತದೆ ನಾಳೆ ಯೋಚನೆ ಮಾಡ್ತಾನೆ ನಾಳೆ ಇದೆಯೋ ಇಲ್ಲೋ ಅಂತ ಹೇಳ್ತಾನೆ. ಆ ಸೆನ್ಸ್ ಬೇಕು. ಇಲ್ಲಿ ಹೋದ್ರೆ ಲೈಫ್ ಅಲ್ಲ. ಸೊ ದೇರ್ ಇಸ್ ಲೈಫ್ ಈವನ್ ಆಫ್ಟರ್ ರಿಟೈರ್ಮೆಂಟ್, ದೇರ್ ಇಸ್ ಲೈಫ್ ಈವನ್ ಆಫ್ಟರ್ ಡೆತ್ ಆಲ್ಸೋ. ಅದು ಗೊತ್ತಾದ ಮೇಲೆ ಮನುಷ್ಯ ಅಲರ್ಟ್ ಆಗ್ತಾನೆ. ಓ ಹಾಗಿದ್ರೆ ನೋಡಿ, ಆಫ್ಟರ್ ರಿಟೈರ್ಮೆಂಟ್ ನಮ್ಮ ಲೈವ್ಲಿಹುಡ್ಗೆ ಒಂದು ವ್ಯವಸ್ಥೆ ಹೇಗೆ ಮಾಡ್ಕೋತೇವೋ ಆಫ್ಟರ್ ಡೆತ್ ಆಲ್ಸೋ ಮಾಡ್ಕೋಬೇಕು. ಎಲ್ಲರಿಗೂ ಗೊತ್ತಿರೋದೇ. ಬಟ್ ಇವತ್ತು ಏನಾಗಿದೆ ಅಂದರೆ ಎಲ್ಲ ಮರಿತಾ ಬರ್ತಾ ಇದೆ. ಜಸ್ಟ್ ಇದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು. ಎಕ್ಸ್ಪ್ಲೈನಿಂಗ್ ದಿ ಪ್ರಾಬ್ಲಮ್ ಬೇರೆ, ಗಿವಿಂಗ್ ದಿ ಆನ್ಸರ್ ಬೇರೆ, ಎಕ್ಸ್ಪ್ಲೈನಿಂಗ್ ಅವೇ ದಿ ಪ್ರಾಬ್ಲಮ್ ಬೇರೆ. ಇವತ್ತು ನಾವು ಪಲಾಯನವಾದ ಅಂತ ಹೇಳ್ತೇವಲ್ಲ, ಎಸ್ಕೇಪಿಜಮ್ ಮಾಡ್ತಾ ಇದ್ದೀವಿ. ನಮ್ಮ ಕಡೆ ಲೈಟ್ ಬಿಲ್ ಕೊಡ್ಲಕ್ಕೆ ಲೈಟ್ ಬಿಲ್ ಹರಿದಾಕಿದ್ರೆ ಹಾಗೂ ಆಗಿ ಲೈಟ್ ಬಿಲ್ ಹರಿದಾಕೋದು ಅದು ಸೊಲ್ಯೂಷನ್ ಅಲ್ಲ, ಇನ್ನೊಂದು ಹೊಸ ಪ್ರಾಬ್ಲಮ್. ಯಾಕಾರ ಇನ್ನೊಂದು ಪ್ರಾಬ್ಲಮ್ ಕೇಳ್ತಾರೋ, ಆ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಬಿಲ್ ಕಟ್ಟಿದ್ರೆ ಮುಗಿತಷ್ಟೇ, ನೋ ಪ್ರಾಬ್ಲಮ್. ನಾವು ಅವಾಯ್ಡ್ ಮಾಡಲಿಕ್ಕೆ ಹೊರಟಿದ್ದೇವೆ. ಅವಾಯ್ಡಿಂಗ್ ದಿ ಪ್ರಾಬ್ಲಮ್ ಅವ್ರು ರಿಯಲ್ಲಿ ಅನದರ್ ಪ್ರಾಬ್ಲಮ್, ಸೊಲ್ಯೂಷನ್ ಅಲ್ಲ. ಆ ಅರ್ಥದಲ್ಲಿ ತೊಗೊಂಡಾಗ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಈ ಕಾಲ ಯಾವ ಕಾಲದಲ್ಲೂ ಕೂಡ ನಾವು ಇವತ್ತು ಸರಿಯಾದ ಗೋಲನ್ನು ಡಿಫೈನ್, ಮಕ್ಕಳಿಗೂ ಗೋಲ್ ಹಿಡ್ತಾ ಇಲ್ಲ, ಮಕ್ಕಳಿಗೆ ಗೋಲ್ ಹಿಡ್ತಾ ಇಲ್ಲ, ನಾವೂ ಗೋಲ್ ತಿಳ್ಕೊಂಡಿಲ್ಲ. ನೀವು ಇದಕ್ಕೆ ನಮ್ಮ ಪುರಾಣದ ಪ್ರಪಂಚಕ್ಕೆ ಬಂದರೆ ಭಾಗವತ ಪುರಾಣದಲ್ಲಿ ಋಷಭನಾಮ ಭಗವಂತನ ಅವತಾರ ಮತ್ಸ್ಯಕೂರ್ಮಾದೆಗಳು ಇದ್ದಾಗೆ, ಅದು 100 ಜನ ಗಂಡು ಮಕ್ಕಳು ಅವನ್ನೆಲ್ಲ ಕೂಡಿಸ್ಕೊಂಡು ಪ್ರವಚನ ಮಾಡ್ತಾನೆ ಪರಮಾತ್ಮ. ಋಷಭಗೀತ ಅಂತದಕ್ಕೆ ಹೆಸರು. ಅರ್ಜುನನಿಗೆ ಹೇಳಿದ್ದು ಭಗವದ್ಗೀತೆ ಆಯಿತು, ತಾಯಿ ದೇವಹೂತಿ ಹೇಳಿದ್ದು ಕಪಿಲಗೀತೆ ಆಯಿತು. ಕೃಷ್ಣ ಈ ಋಷಭನ ಪರ್ವತ ಮಕ್ಕಳನ್ನೇ ಕೂಡಿಸ್ಕೊಂಡು ಹೇಳ್ತಾರೆ, ಬೇರೆಯವ್ರನ್ನೆಲ್ಲ. ಇವತ್ತು ಆ ಸೀನ್ ಯಾರ ಮನೆಯಲ್ಲೂ ಕಾಣೋದಿಲ್ಲ ಹೆಚ್ಚು ಕಡೆ. ಮಕ್ಕಳನ್ನು ಕೂಡಿಸ್ಕೊಂಡು ಮಹತ್ ಸೇವಾಂ ದ್ವಾರವಾಹುರು ವಿಮುಕ್ತೇಹೆ ತಮೋ ದ್ವಾರಂ ಯೋಷಿತಾಂ ಸಂಗೀ ಸಂಗಂ. ದೊಡ್ಡವರ ಕಾಂಟ್ಯಾಕ್ಟ್ ಇಟ್ಕೋ, ಗ್ರೇಟ್ ನೋಬಲ್ ಪರ್ಸನ್, ಗ್ರೇಟ್ ಅಂದರೆ ಹೈಟು ವೇಟ್ ಅಲ್ಲ, ನೋಬಲ್ ಪರ್ಸನ್ಸ್ ಕಾಂಟ್ಯಾಕ್ಟ್ ಇರಲಿ. ಮತ್ತು ಇವ್ರ ವಿಕೆಟ್ ಪರ್ಸನ್ಸ್ ಕಾಂಟ್ಯಾಕ್ಟ್ ಬೇಡ ಅಲ್ಲ, ನೋಬಲ್ ಪರ್ಸನ್ಸ್ ಕಾಂಟ್ಯಾಕ್ಟ್ ಇರಲಿ ಅಂತ ಹೇಳಿದರು. ವಿಕೆಟ್ ಪರ್ಸನ್ಸ್ನ ಕಾಂಟ್ಯಾಕ್ಟ್ ಬೇಡ ಅಲ್ಲ, ವಿಕೆಟ್ ಪರ್ಸನ್ಸ್ ಕಾಂಟ್ಯಾಕ್ಟ್ ಇರೋರು ಕಾಂಟ್ಯಾಕ್ಟೂ ಬೇಡ ಅಂತ ಹೇಳಿದರು. ಇನ್ನು ಸ್ವಲ್ಪ ಜಾಸ್ತಿ ಹೇಳಿದರು, ಅರ್ಥ ಆಯಿತಾ? ಇವತ್ತು ಅದೇ ಜಾಸ್ತಿ ಆಗ್ತಾರೆ. ಅದನ್ನು ಯಾರು ಕೊಡ್ತಾರೆ ಮನೆಯಲ್ಲಿ? ಯಾರು ಕೊಡೋದೇ ಇಲ್ಲ. ಇದು ಮಕ್ಕಳಿಗೆ ಹೇಳಿತ್ತು. ಮಕ್ಕಳೆಲ್ಲ ಹುಟ್ಟುತ್ತಾನೆ ಇವತ್ತು. ನೀವು ಮಕ್ಕಳ ಸ್ವಭಾವ ಏನು ಗೊತ್ತಾ? ಒಂದು ಕಡೆ ಬಿಸ್ಕತ್ತು ಚಾಕ್ಲೇಟ್ ಇಡಿ, ಒಂದು ಕಡೆ ಟಿಕ್ 20 ಇಡಿ, ಸೀಮೆ ಹಿಂಡಿ. ಅದಕ್ಕೆ ಕೈ ಹಾಕಿ, ಇದು ಕೈ ಹಾಕಲ್ಲ. ಜನರಲ್ಲಿ ಸುಮ್ಮನೆ ಅಬ್ಸರ್ವ್ ಮಾಡಬೇಕಾದ್ರೆ, ಖರೀದಾರಿಗೆ ಹೋಗಬೇಕಾದ್ರೆ ಎಜುಕೇಟ್ ಮಾಡಬೇಕು. ಅದನ್ನ ತೊಗೊಳಗೆ ಎಜುಕೇಟ್ ಮಾಡಿ ತೊಗೊಂಡು ಬಾಯಲ್ಲಿ ಇಟ್ಕೊಂಡ್ಬಿಡತ್ತೆ. ಹಾಗೆ ಮನುಷ್ಯನ ಮೌಲ್ಯ ಟೆಂಡೆ ಒಟ್ಟು ಮನುಷ್ಯನ ಟೆಂಡೆನ್ಸಿ ಇರೋದೇ ಹಾಗೆ. ವೆಹಿಕಲ್ ಸುಮ್ಮನೆ ಬಿಡಿ, ಇದಕ್ಕೆ ರೋಡಲ್ಲಿ ಹೋಗ, ಸುಮ್ಮನೆ ಬಿದ್ದರೆ ರೋಡಲ್ಲಿ ಹೋಗಲ್ಲ, ರೋಡಲ್ಲಿ ಹೋಗ್ಬೇಕಾದ್ರೆ ಡ್ರೈವ್ ಮಾಡಬೇಕು, ಆಕ್ಸಿಡೆಂಟ್ ಆಗಬೇಕಾದ್ರೆ ಸುಮ್ಮನೆ ಬಿಟ್ಟರೆ ಹೋಗ್ಬಿಡೋದು. ಸೊ ಮನುಷ್ಯನ ಸೈಕಾಲಜಿ, ಮಕ್ಕಳ ಸೈಕಾಲಜಿ ಎಲ್ಲ ಒಂದೇ. ಆ ಹೊತ್ತಿನಲ್ಲಿ ದೊಡ್ಡವರ ಗೈಡೆನ್ಸ್ ಯಾವಾಗಲೂ ಬೇಕು. ದೊಡ್ಡವ್ರ ಗೈಡೆನ್ಸ್ ಇಲ್ಲ, ಕಂಪ್ಯೂಟರ್ ಗೈಡೆನ್ಸೇ. ಇವತ್ತು ದೊಡ್ಡವ್ರ ಕಾನ್ಸೆಪ್ಟ್ ಇಲ್ಲದಾಗ ಬರ್ತಾ 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 ಇವತ್ತು ನಾವು ಒಂಥರ ಸಂಧ್ಯಾ ಕಾಲದಲ್ಲಿದ್ದೇವೆ.
ಹೇಳೋರಿದ್ದಾರೆ ಕೇಳೋರಿಲ್ಲ, ಮುಂದೆ ಹೇಳೋರೇ ಇರೋದಿಲ್ಲ. ಇನ್ನು ಸ್ವಲ್ಪ ದಿವಸ ಆದಮೇಲೆ ಯಾರೂ ಇರೋದೇ, ಎಲ್ಲ ಇದರಲ್ಲೇ ಇನ್ವಾಲ್ವ್ ಆದವ್ರೆ. ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತಲ್ಲ, ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್, ಡೋಂಟ್ ಡ್ರಿಂಕ್ ಆ್ಯಂಡ್ ಡ್ರೈವ್ ಅಂತಲ್ಲ, ಅಲ್ಲಿ ಡ್ರಿಂಕನ್ನಲ್ಲಿ ಫುಡ್ ಕಾನ್ಸೆಪ್ಟ್ ಇದೆ ಕರೆಕ್ಟಾಗಿ. ಡ್ರೈವ್ ಅಂಬೋದು ಲಿವ್, ಡೋಂಟ್ ಡ್ರಿಂಕ್ ಆ್ಯಂಡ್ ಲಿವ್ ಅಂದರೂ ಒಂದೇ, ಡೋಂಟ್ ಲಿವ್ ಆಗಿಬಿಟ್ಟಿದೆ ಇವತ್ತು. ಡೋಂಟ್ ಲಿವ್ ಅಲ್ಲ, ಡೋಂಟ್ ಡ್ರಿಂಕ್ ಇದ್ದಾಗೆ ಆಹಾರ ಕೆಟ್ಟದಾಗಬಾರ್ದು, ವಿಚಾರ ಕೆಟ್ಟದಾಗಬಾರ್ದು, ಅದು ತುಂಬ ಇಂಪಾರ್ಟೆಂಟ್. ಈ ಪ್ರಸಂಗ ಬಂತು ಅಂತ ಹೇಳಿದ್ರೆ ಮಧ್ವಾಚಾರ್ಯರು ಒಂದು ಪೂರ್ವ ಯಾರಿಗೂ ಗೊತ್ತಿಲ್ಲದ ವಿಷಯ ಹೇಳ್ತಾರೆ. ಆಹಾರ ಅಂದರೆ ದೇಹಕ್ಕೆ ಹಾಕೋದು ಅಷ್ಟೇ, ಇಷ್ಟು ನಮಗೆಲ್ಲರಿಗೂ ಗೊತ್ತಾಗಿದೆ. ಫುಡ್ ಟು ದಿ ಬಾಡಿ ಅಷ್ಟೇ ಆಗಿರೋದು. ಆಚಾರ್ಯ ಹೇಳ್ತಾರೆ, ಆಹಾರ ದ್ವಿವಿಧ ಪ್ರೋಕ್ತ ಶಾರೀರೋ ಮಾನಸ ಏವಚ. ಟೂ ಟೈಪ್ಸ್ ಆಫ್ ಫುಡ್, ಒಂದು ಫಿಸಿಕಲ್, ಒಂದು ಮೆಂಟಲ್. ಫಿಸಿಕಲ್ ಫುಡ್ ನಮಗೆ ಅರ್ಥ ಆಗುತ್ತೆ, ಮೆಂಟಲ್ ಫುಡ್ ಅಂದರೆ ಒಳ್ಳೆ ಓದಿದೆಯಲ್ಲ ಅದು ಮೆಂಟಲ್ ಫುಡ್. ಇವತ್ತು ಒಳ್ಳೆ ಓದಿನ ಕಾನ್ಸೆಪ್ಟ್ ಎಲ್ಲಿದೆ? ಇವತ್ತು ಹಿಂದೆ ಪ್ರೈಮರಿ ಎಜುಕೇಷನ್ನಿಂದ ಒಂದೇನು ಮೆಸೇಜ್ ಇರ್ತಿತ್ತು, ಅವರ ಎಥಿಕಲ್ ಮಾರಲ್ ವ್ಯಾಲ್ಯೂಸು. ಸ್ಪಿರಿಚುವಲ್ ವ್ಯಾಲ್ಯೂಸು ನಮ್ಮ ಲೌಕಿಕದಲ್ಲಿ ಬರೋದಿಲ್ಲ, ಬಟ್ ಮಾರಲ್ ವ್ಯಾಲ್ಯೂಸ್ ಇರ್ತು. ಈ ಮಾರಲ್ ವ್ಯಾಲ್ಯೂಸು ಇಲ್ಲ, ಈಗ ಎಥಿಕಲ್ ವ್ಯಾಲ್ಯೂಸು ಎಜುಕೇಟ್ ಮಾಡೋದಿಲ್ಲ. ಸ್ವಲ್ಪ ಜನ ಟೋಟಲಿ ಔಟ್ ಆಫ್ ಇದು, ಟೋಟಲಿ ಅನ್ಎಜುಕೇಟೆಡ್ ಇದರಲ್ಲೇ ಇರೋದು. ಹೌ ಟು ಅರ್ನ್ ಇಷ್ಟೇ ಗೊತ್ತಾಗಿರೋದು, ಹೌ ಟು ಸ್ಪೆಂಡ್ ಕೂಡ ಗೊತ್ತಾಗಿಲ್ಲ. ಆದ್ದರಿಂದ ಮಿಸ್ಯೂಸ್ ಆಗುತ್ತಾ ಇದೆ, ಒಂದು ಸೂಯಿಸೈಡ್ ಮಾಡ್ಕೊಳ್ಳೋ ರೀತಿ ಹೋಗಿಬಿಡ್ತಾರೆ ಅಷ್ಟೇ. ಇಲ್ಲಿ ನಾವು ತುಂಬ ಇದೆ ಇದರಲ್ಲಿ. ಟು ದಿ ಕನ್ಸರ್ನ್ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬರೋದಾದರೆ ಇದರಲ್ಲಿ ಸ್ತ್ರೀಯರ ರೋಲ್ ಏನು ಅದು ಭಾರಿ ಇಂಪಾರ್ಟೆಂಟ್. ಇದೆಲ್ಲ ಸೆಟ್ರೇಟ್ ಮಾಡಬೇಕಾದ್ರೆ ಈ ಮೇಜರ್ ರೋಲ್ ಯಾರ್ದೀಗ, ಗಂಡಸರದ ಹೆಂಗಸರದು ಅಂತ ಪ್ರಶ್ನೆ ಇಟ್ಕೊಂಡ್ರೆ ತುಂಬ ಚೆನ್ನಾಗಿರೋದು. ಉತ್ತರ ಆಗ ಹೆಂಗಸರದೇ ಜಾಸ್ತಿ, ಅರ್ಥ ಆಯಿತಾ? ಹೆಂಗಸರು ರೋಲೇ ಜಾಸ್ತಿ ಇರೋದು. ಅನ್ಫಾರ್ಚುನೇಟ್ಲಿ ಈ ನಮ್ಮ ಈ ಐ ಟಿ ಬಿ ಟಿ ಬರೋದಕ್ಕಿಂತ ಮುಂಚೆ ಒಂದು ಹೆಂಗಸರಿಗೆ ಎಜುಕೇಷನ್ ಜಾಸ್ತಿ ಇರ್ತಿತ್ತು. ಯಾವ ಥರ ಮನೆಯಲ್ಲೇ ಆ ಸಂಸ್ಕಾರನೇ ಆಗಿರ್ತಿತ್ತು, ಹೇಳೋದು ನಿಂತು ಹೋಗಿದ್ರು ಕೂಡ ಒಂದು ಸಂಸ್ಕಾರ ಇರ್ತಿತ್ತು. ದೊಡ್ಡವರು ಸಣ್ಣವರು ತುಳಸಿ ಪೂಜೆ ಏನೋ ಒಂದು ವ್ಯವಸ್ಥೆ, ಹಬ್ಬ ಹುಣ್ಣಿಮೆ ದೇವರು ಈ ಥರ ತುಂಬ ಭಾವನೆ ಇರ್ತಿತ್ತು. ಇದು ಬಂದ ಮೇಲೆ ಅವ್ರ ಮನೆಯಲ್ಲೇ ಇರೋ ಸಮ ತುಂಬ ಕಡಿಮೆ ಆಗಿಬಿಟ್ಟಿದೆ. ಆದ್ದರಿಂದ ಅವ್ರಿಗೆ ಇದು ಕೂಡ ಗೊತ್ತಿರಲ್ಲ, ಸಾಮಾನ್ಯ ವ್ಯಾಲ್ಯೂಸು ಗೊತ್ತಿರೋದಿಲ್ಲ. ಹಬ್ಬ ಹುಣ್ಣಿಮೆ ಗೊತ್ತಿರೋಷ್ಟು ಕೂಡ ಇವತ್ತು ಹೆಂಗಸರಿಗೆ ಗೊತ್ತಿಲ್ಲ, ಹಿಂದಿನ ಕಾಲದಲ್ಲಿ ಬರೋರು. ಕಾರಣ ಏನಂದರೆ ಅವರು ಈ ಕಡೆ ಗಂಡಸರಂತೇ ಆಗಿಬಿಟ್ರು. ಹಾಗಿದ್ದರಿಂದ ಅವ್ರು ಗೈಡ್ ಮಾಡ್ತಿದ್ರು ಗಂಡಸರನ್ನ, ಇವಾಗ ಯಾರೂ ಗೈಡ್ ಮಾಡೋರಿಲ್ಲ ಈಗ ಆ ಥರ ಆಗಿ. ಮತ್ತು ಅನಂತರ ಹಬ್ಬ ಅಂದರೆ ವಾಟ್ ಈಸ್ ಅನಂತ ಗೊತ್ತಿಲ್ಲ, ಹೂ ಇಸ್ ದಟ್ ಫೆಲೋ ಅಂತ ಕೇಳಿಸ್ತಿದ್ದೀರಿ, ವಾಟ್ ಈಸ್ ಗೌರಿ, ವಾಟ್ ಈಸ್ ತುಳಸಿ, ಹಾಗೆಲ್ಲ ಆಗಿಬಿಟ್ಟು ತುಂಬ ಅನ್ಯಾಯ. ಹೋಗಲಿ, ಅದು ಸ್ಪಿರಿಚುವಲಿ ಬೇಡ, ಅದು ಸೈಂಟಿಫಿಕ್ ವ್ಯಾಲ್ಯೂ ಕೂಡ ಜನಕ್ಕೆ ಗೊತ್ತಿಲ್ಲ. ಆ ಆಸ್ಪೆಕ್ಟ್ ಅಂತೂ ಯಾರೋ ಇದು ಮಾಡಾಗಿಲ್ವಲ್ಲ, ಗೊತ್ತಿಲ್ಲ ಈ ಕೆಟ್ಟದೇನು ಒಳ್ಳೆಯದೇನು ಸಾರಾಸಾರ ವಿವೇಚನೆಯೇ ಇಲ್ಲ. ಅವರಿದ್ದ ಇನ್ನೂ ಹೇಳ್ಬೇಕು, ಅವರಿದ್ದಾಗ ನಾವಿರಬೇಕಷ್ಟೇ, ಅವರಿದ್ದಾಗ ನಾವಿರಬೇಕು. ಕಂಪ್ಯಾರಿಸನ್, ಆ ಕಂಪ್ಯಾರಿಸನ್ ಯಾವ ರೀತಿ, ಫಾರ್ ಗುಡ್ ಅಲ್ಲ, ಕೆಟ್ಟದಕ್ಕೆ ಯೋಚನೆ ಮಾಡ್ತಾರೆ. ಅವ್ರಿಗೆ ಅದಿದೆ ನಮಗಿದಿರಬೇಕು, ಅವ್ರಿಗಿದೆ ನಮಗಿದೆ. ಅದು ನೋಡಿ ನೋಡಿ ಏನಾಯ್ತು, ಈಗ ಮನೆ ಮನೆಗೆ ಏನೇನೋ ಬಂದೋಯ್ತು, ಡೈನಿಂಗ್ ಟೇಬಲಿಂದ ಎಲ್ಲ ಬರಲಿಕ್ಕೆ ಶುರುವಾಗೋಯ್ತು. ಅದು ಬೇರೆ ದೇಶದವರಿಗೆ ಅದು ನೆಸೆಸಿಟಿ ಇತ್ತು, ಗೊತ್ತಾಯ್ತಾ? ನೆಲದ ಮೇಲೆ ಊಟ ಮಾಡೋಕ್ಕಾಗೋದಿಲ್ಲ ಅವರು, ಬೇರೆ ದೇಶದಲ್ಲಿ ಊಟ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದರೆ ನಮಗೆ ಅದು ಇದೆ, ನಮಗೆ ಫ್ಯಾಷನ್ ಆಯ್ತು ಅಷ್ಟೇ, ಅವ್ರಿಗೆ ನೆಸೆಸಿಟಿ. ಅದು ನೆಸೆಸಿಟಿ ಬೇರೆ, ಫ್ಯಾಷನ್ ಬೇರೆ. ಅದನ್ನು ಫ್ಯಾಷನ್ ತಪ್ಪಲ್ಲ, ಬಟ್ ನೆಸೆಸಿಟಿ ಇದ್ದಾಗ ಅದು ವರ್ಕೌಟ್ ಆಗುತ್ತೆ. ಅದೇ ಆಗಬಾರ್ದು, ಫ್ಯಾಷನ್ ಫಾರ್ ಫ್ಯಾಷನ್ ಸೇಕ್ ಆಗಬಾರ್ದು, ಫಾರ್ ಗುಡ್ ಆದರೆ ನೆಸೆಸಿಟಿ ಇರ್ತೀವಿ. ಅವರಿಗೆ ಕೆಲವೆಲ್ಲ ಸಮಸ್ಯೆಗಳಿದೆ, ಅವರಿಗೆ ಫಾರಿನರ್ಸ್ಗೆ ತಮ್ಮದೇ ಆದ ಅದು ಕೈಲಿ ಗ್ಲೌಸ್ ಹಾಕ್ಕೊಂಡು ತೆಗೆದು ಊಟ ಮಾಡೋಕ್ಕೆ ಬರೋದಿಲ್ಲ, ಅವ್ರು ಸ್ಪೂನ್ ಇಲ್ಲದೆ ಊಟ ಮಾಡೋಕ್ಕೆ ಬರೋದಿಲ್ಲ ಅವ್ರಿಗೆ. ಯಾಕೆಂದರೆ ಎಕ್ಸ್ಪೋಸ್ ಆದರೆ ಕೈ ಸಟ್ಕೊಂಡು ಹೋಗ್ಬಿಡುತ್ತೆ ಹೀಗೇನೆ. ನಮಗೆ ಸಮಸ್ಯೆ ಇಲ್ಲ, ಅದನ್ನು ನೋಡಿದೆ ನಾವು ಸ್ಪೂನೇ ಆಗಬೇಕು, ನಮಗೂ ಅದೇ ಆಗಬೇಕು, ಅವ್ರು ಮಾಡಿದ್ದೆಲ್ಲ ನಾವು ಮಾಡಬೇಕು, ಇದು ತಪ್ಪು. ಅವ್ರ ತಮಾಷೆ ಆಗುತ್ತಾ, ನಾವಿದ್ದಾಗ ಅವರು ಯೋಚನೆ ಮಾಡ್ತಾರೆ. ಇಂಡಿಯನ್ಸಿಂದ ನಾವಿರಬೇಕು ಅಂತ ಅವರು ನೆಕ್ಸ್ಟ್ ನಾವಿರಬೇಕು ಅಂತೀವ್ರು, ಪರ್ಪಸ್ ಯೋಚನೆ ಮಾಡ್ತಾಯಿಲ್ಲ. ಕೈಯಿಂದ ತೊಗೊಂಡಾಗ ನಿಮಗೆ ಚಮಚಕ್ಕೆ ಬಿಸಿ ಬಿಸಿ ಗೊತ್ತಾಗಲ್ಲ, ಗೊತ್ತಾಯ್ತಾ? ಬಿಸಿರು ಗೊತ್ತಲ್ಲ, ತಣ್ಣಗೆ ಗೊತ್ತು, ಬಿಸಿರು ಬಾಯಿಟ್ಟು ಸುಟ್ಕೋಬೇಕಾಗುತ್ತೆ. ಕೈಲಿ ತೊಗೊಂಡ ಬಾಯಿ ಸುಟ್ಕೊಳ್ಳೋ ಪ್ರಸಂಗ ಬರೋಲ್ಲ, ಗೊತ್ತಾಯ್ತಾ? ಗೊತ್ತಾಗ್ಬಿಡುತ್ತೆ, ಕೈ ಹೇಳುತ್ತೆ ಬಿಸಿ ಇದೆ, ತಣ್ಣಗಿದೆ, ಐಸ್ ಕ್ರೀಮ್ ಬಾರಿಲಿ ಇಟ್ಕೊಬಿಟ್ಟು ಒದ್ದಾಡ್ಬಿಡ್ಬೇಕಾಗುತ್ತೆ ಅಷ್ಟು ಕೂಲಿದ್ದಾಗ. ಅದು ಚಮಚ ಗೊತ್ತಾಗಲಿಲ್ಲ, ಮುಗಿದೋಯ್ತು. ಸರ್, ನಮಗಿರೋ ಅಡ್ವಾಂಟೇಜ್ ಅವರಿಗಿಲ್ಲ, ಅವ್ರಿಗೆ ಅನಿವಾರ್ಯ ಆಯಿತು ಪಾಪ, ಅದನ್ನು ಫಾಲೋ ಮಾಡಬಾರ್ದು. ನಮ್ಗೆ ಎಲ್ಲಿವರೆಗೂ ನಮಗೆ ಬಂತು ಅವರಿಗಿರೋದು ನಮಗೆ ಬೇಕು ಬೇಕು ಅಂದರೆ, ಅವ್ರಿಗೆ ವೀಲ್ ಚೇರ್ ಇದ್ರೆ ನಮಗೂ ವೀಲ್ ಚೇರ್ ಬೇಕು ಅಂಬಷ್ಟು ಬಂದೋಯ್ತು. ಅಂದರೆ ನಾವೂ ಕಾಲ ಮುಡ್ಕೋಬೇಕಷ್ಟೇ. ಇದು ಕಾಫಿ ಮಾಡ ರೀತಿನ ಇದು ತುಂಬ ತಪ್ಪು. ಆನ್ ದಿ ಅದರ್ ಹ್ಯಾಂಡ್ ಅವ್ರ ಬುಕ್ಸ್ ಓದಿ ನೀವು, ಅವ್ರು ಹೇಳ್ತಾರೆ ಇಂಡಿಯಾ ಬೆಸ್ಟ್ ಕಂಟ್ರಿ ಇನ್ ದಿ ವರ್ಲ್ಡ್. ನಾನು ಇನ್ನೊಂದು ಸರ್ತಿ ಮ್ಯಾಕ್ಸಿಮಲ್ ಅಂತ ಇನ್ನೊಂದು ಸರ್ತಿ ಹುಟ್ಟೋದಾದರೆ ನಾನು ಇಂಡಿಯಾದಲ್ಲಿ ಹುಟ್ಟಬೇಕು ಅಂತ ಹೇಳಿ. ಇವರು ಇಲ್ಲಿ ಯಾಕೆ ಯೋಚನೆ ಮಾಡಿ, ನಮ್ಮ ಜನ ಯೋಚನೆ ಮಾಡೋದಕ್ಕಿದೆ, ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಗಂಗಾ ಇಸ್ ದಿ ಹೋಲಿಯೆಸ್ಟ್ ವಾಟರ್ ಇನ್ ದಿ ವರ್ಲ್ಡ್ ಅಂತ ಹೇಳಿದರು.
ಸೈನ್ಸಿನಿಂದ ತಿಳ್ಕೊಂಡಿದ್ದೆಲ್ಲ ನಾವು, ಶಾಸ್ತ್ರ ಹೇಳಿದ್ದು. ಬಟ್ ಸೈನ್ಸ್ ಅದನ್ನು ಪ್ರೂವ್ ಮಾಡ್ತಾ ಇದೆ, ಗೊತ್ತಾಯ್ತಾ? ಅಂದಮೇಲೆ ಶಾಸ್ತ್ರ ಎಷ್ಟು ವ್ಯಾಲಿಡ್ ಅಂತ ಗೊತ್ತಾಗಲಿಲ್ಲ, ಇದನ್ನು ಯಾಕೆ ಹೇಳೋದಿಲ್ಲ ಮಕ್ಕಳಿಗೆ, ಗೊತ್ತಿಲ್ಲ ಅಷ್ಟೇ. ಗೋಮೂತ್ರ ಇದೆ, ಗೋವೆ ಇದೆ, ಅದು ಹೋಲಿಯೆಸ್ಟ್ ಅನಿಮಲ್ ಇನ್ ದಿ ವರ್ಲ್ಡ್ ಆ್ಯಕ್ಚುಲಿ. ಇವತ್ತಿಗೂ ಡೆಮಾನ್ಸ್ಟ್ರೇಟ್ ಮಾಡೋಕ್ಕೆ ಬರುತ್ತೆ, ಅದು ಅಡದಲ್ಲ, ಬಿಟ್ಟುಬಿಟ್ರೆ ಅದನ್ನ ಹಾಲು ಕೊಡೋದ್ರಿಂದಲೇ ಬೇಕಾಗಿಲ್ಲ, ಅಷ್ಟೇ ಯೋಚನೆ ಮಾಡಿಬಿಟ್ಟು. ಹಾಲು ಕೊಡೋವರೆಗೂ ಬೇಕು. ಈ ವ್ಯಾಲ್ಯೂ ಕಡಿಮೆ ಆಗ್ತಾ ಆಗ್ತಾ ಕೊನೆ ಎಲ್ಲಿ ಬಂತು ಅಂದರೆ, ತಂದೆ ತಾಯಿಗಳು ಯೂಸ್ಲೆಸ್ ಅನಿಸ್ತಿ ಬಂತು ಕಡೆ. ಅವ್ರು ನೀನು ಯೂಸ್ಲೆಸ್ ಅಂತ ಹೇಳ್ತಾರೋ ಇಲ್ಲ ಹಾಗಿದ್ರೆ, ಎಲ್ಲರೂ ಯೂಸ್ಲೆಸ್ ಆದ್ರೆ ಇವನೇನು ಮಹಾ ಯೂಸ್ಫುಲ್ ಆಗ್ತಾನೆ, ಇವನು ಹೋಗಿಬಿಡ್ತಾನೆ. ಈ ಥರ ಥಿಂಕಿಂಗ್ ಬಂದಿದ್ದು ತುಂಬ ತಪ್ಪಾಯಿತು. ಅದಕ್ಕೆ ನಾವು ನಮ್ಮ ನಿಜವಾಗ್ಲೂ ಹೇಳೋದಾದರೆ, ಇವತ್ತಿನ ವ್ಯಾಲ್ಯೂಸ್ನಲ್ಲಿ ಮಾಡರ್ನ್ ವ್ಯಾಲ್ಯೂಸ್ ಎಲ್ಲ ಸುಮ್ಮನೆ ವ್ಯಾಲ್ಯೂಸ್ ಅಷ್ಟೇ ತೊಗೊಳ್ಳಿ ನೀವು. ಫಾರಿನ್ ವೆಸ್ಟರ್ನ್ ಕಲ್ಚರ್ ನಮ್ಮ ಕಲ್ಚರ್ ತೊಗೊಳ್ಳಿ, ನಮ್ಮದರ ಕಲ್ಚರ್ನಲ್ಲಿರೋ ಒಂದು ಸೋಷಿಯಲ್ ಇಂಟ್ರೆಸ್ಟ್ ಆಗಿ, ವೆಲ್ಫೇರ್, ಎಕನಾಮಿಕಲಿ, ಸ್ಪಿರಿಚುಲಿ, ಇದೊಂದು ಇಟ್ ಕವರ್ಸ್ ಆಲ್ ರೌಂಡ್ ನಮ್ಮದು. ಅವ್ರದ್ದು ಹಾಗಲ್ಲ, ಒಂದೇ ಆಸ್ಪೆಕ್ಟ್ ಮಾತ್ರ ಕವರ್ ಮಾಡಿ, ನಮ್ಮದು ಟೋಟಲ್ ನಾನು ಪರ್ಫೆಕ್ಟ್, ಬರೀ ಬ್ಯಾಕ್ಗ್ರೌಂಡ್ನಲ್ಲೇ ಅಷ್ಟು ವಿಶೇಷವಾದ ಅಂಶ ಇದೆ. ಅವರಲ್ಲಿ ಅದಿಲ್ಲ, ಇಲ್ಲ ಅಂದರೆ ಅವರು ಆ ಥರ ಬೆಳೆದಿದ್ದಾರೆ. ನಾವು ಇವತ್ತು ಆ ಥರ ನಾವು ಬೆಳೆ ಕೊಟ್ಟಿದ್ದೇವೆ ಇವತ್ತು. ಅವ್ರು ನೋಡಿ ನೋಡಿ ನಾವು ಕೂಡ ಇವತ್ತು ಆ ರೀತಿ ಮಾಡಲಿಕ್ಕೆ ಹೋಗಿದ್ದೇವೆ ಅಂದರೆ ತುಂಬ ತಪ್ಪದು. ಇದು ಫಾರಿನರ್ಸ್ ತಪ್ಪು ಅಲ್ಲವೇ ಅಲ್ಲ, ನಾವೇ ಮಾಡಿಕೊಂಡ ತಪ್ಪದು. ಆ ತಪ್ಪಿಗೆ ಕಾರಣ ಅಂದರೆ ಎಜುಕೇಷನ್ ಕಾನ್ಸೆಪ್ಟ್ ಹೋಯ್ತು ನಮ್ಮಲ್ಲಿ, ಬರ್ತಾ 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 ಹೊರಟೋಯ್ತು. ಹೆಂಗೆ ಸರ್ ಎಜುಕೇಷನ್ ಆಗಬಾರ್ದು, ಒಂದು ಫಸ್ಟ್ ಪ್ರಾಬ್ಲಮ್ ಬಂತು. ಮತ್ತು ನಾನ್ ಬ್ರಾಹ್ಮಿನ್ಸ್ ಆಗಬಾರ್ದು ನೆಕ್ಸ್ಟ್ ಬಂತು. ಹಾಗಾಗಿ ಈಗ ಒಂದೊಂದೇ ಆಗಿ ಹೊರಟೋಯ್ತು. ಎಲ್ಲ ಗ್ರಂಥಗಳ ಬಗ್ಗೆ, ನಾಲೆಡ್ಜ್ ಬಗ್ಗೆ, ಅನ್ನ ಹೇಗೋ ನೀರು ಹೇಗೋ ನಾಲೆಡ್ಜ್ ಹಾಗೆ, ಆ ನಾಲೆಡ್ಜ್ ಎಂಬ ಎಲ್ಲರಿಗೂ ಇರಬೇಕು. ಅದು ಬರೋ ಟೈಪ್ ಬಿ ಎ ಅದು ಗ್ರ್ಯಾಜುಯೇಷನ್ನೇ, ಬಿ ಎಸ್ ಸಿ ಗ್ರ್ಯಾಜುಯೇಷನ್, ಬಿ ಕಾಮು ಗ್ರ್ಯಾಜುಯೇಷನ್, ಸಬ್ಜೆಕ್ಟ್ ಬೇರೆ. ಅದು ನಮಗೆ ಅರ್ಥ ಆದರೆ ಸಾಕಲ್ಲ. ಅದೇ ರೀತಿಯೇ ಹೆಂಗಸರಿಗೆ ಎಜುಕೇಟ್ ಮಾಡೋದಕ್ಕಿದೆ, ಬೇರೆ ಎಲ್ಲರೂ ಎಜುಕೇಟ್ ಆಗಬೇಕು. ಎಜುಕೇಷನ್ನಲ್ಲಿ ಬೇಸಿಕ್ ರೂಲ್ ಅಂದರೆ ಸತ್ಯಂ ವದ ಧರ್ಮಂಚರ, ಎಟರ್ನಲ್ ರ್ಯಾಷನಲ್ ವ್ಯಾಲ್ಯೂಸ್ ಆಗಲ್ಲ. ಸತ್ಯ ಹೇಳಬೇಕೆಂಬುದು ಎಲ್ಲರಿಗೂ ಕಾಮನ್, ಧರ್ಮಾಚರಣೆ ಎಲ್ಲರಿಗೂ ಕಾಮನ್. ಅದು ಸರಿಯಾಗಿ ಆ ಬೇಸಿಕ್ನಿಂದ ಬಂದಾಗ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ, ಅವರ ಗ್ರೇಟ್ನೆಸ್ ನಮಗೆ ಅರ್ಥ ಆಗುತ್ತೆ. ಇದನ್ನು ನಾವು ಎಜುಕೇಷನ್ ಅನ್ನಬೇಕೆ ಹೊರತು, ನಾವು ಎಜುಕೇಷನ್ ಅಂಥೇಳಿ ಬರೀ ರಿಚುವಲ್ಸ್ ಅಷ್ಟೇ ಎಜುಕೇಷನ್ ಅಲ್ಲ, ರಿಚುವಲ್ಸ್ ಎಂಬುದು ಒಂದು ಪಾರ್ಟ್ ಅಷ್ಟೇ. ಅದಕ್ಕೆ ಓವರ್ ಪ್ರೊಜೆಕ್ಷನ್ ಸಿಕ್ಕಿಬಿಟ್ಟು ನಾಲೆಡ್ಜ್ ಎಂಬುದು ಕಡಿಮೆ ಆಗಿಬೋಯ್ತು. ಅದಾಗಬಾರ್ದು. ನಾಲೆಡ್ಜ್ ಓರಿಯೆಂಟೆಡ್ ಆಗಿದ್ದರೆ ಎಲ್ಲದಕ್ಕೂ ಮೀನಿಂಗ್ಫುಲ್ ಆಗುತ್ತೆ. ನಾಲೆಡ್ಜ್ ಓರಿಯೆಂಟೇಷನ್ ಇಲ್ಲದೆ ಹೋದರೆ ಎಲ್ಲದೂ ಮೀನಿಂಗ್ಲೆಸ್. ಇದು ಮೀನಿಂಗ್ಫುಲ್ ಮೀನಿಂಗ್ಲೆಸ್. ಅದು ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ, ಈ ಮಾತು ಎಲ್ಲರಿಗೂ ಅಪ್ಲಿಕಬಲ್. ಅದರಲ್ಲಿ ನಾವು ಇವತ್ತು ದೂರ ಮಾಡ್ತಾ ಬಂದಿದ್ದೆ ಈ ಸಮಸ್ಯೆಗೆ ಕಾರಣ ಆಗಿದೆ. ಆಚಾರ್ಯ ಹ್ಯಾಸ್ ಟೋಲ್ಡ್ ಅಸ್ ವೆರಿ ಬ್ಯೂಟಿಫುಲಿ ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಸೆಲ್ಫ್ ಕೆಪ್ಯಾಸಿಟಿ, ಅಬೌಟ್ ದಿ ಇಂಪಾರ್ಟೆನ್ಸ್ ಆಫ್ ಪುಟ್ಟಿಂಗ್ ಇನ್ ದಿ ರೈಟ್ ಅಮೌಂಟ್ ಆಫ್ ಎಫರ್ಟ್ ಆ್ಯಂಡ್ ಆಫ್ ಆಸ್ಕಿಂಗ್ ಗಾಡ್ ಫಾರ್ ಹಿಸ್ ಗ್ರೇಸ್ ಇನ್ ಈಚ್ ಆಫ್ ದಿ ಆ್ಯಕ್ಷನ್ಸ್ ದಟ್ ವಿ ಡೂ. ಹಿ ಹ್ಯಾಸ್ ಆಲ್ಸೋ ಟೋಲ್ಡ್ ಅಸ್ ಅಬೌಟ್ ದಿ ಬೇನ್ ಆಫ್ ವೆಸ್ಟರ್ನೈಸೇಷನ್, ಹೌ ವೆಸ್ಟರ್ನೈಸೇಷನ್ ಇಸ್ ನಾಟ್ ರಿಯಲಿ ಗೋಯಿಂಗ್ ಟು ಹೆಲ್ಪ್ ಅಸ್ ಇನ್ ದಿ ಲಾಂಗ್ ರನ್. ದಸ್ ಆ್ಯಸ್ ಎ ಮಾಡರ್ನ್ ವುಮನ್, ಹೌ ಐ ಕ್ಯಾನ್ ಬಿ ಗ್ರೌಂಡೆಡ್ ಟು ಮೈ ವೈಷ್ಣವ ಟ್ರೆಡಿಷನ್, ಹೌ ಐ ಕ್ಯಾನ್ ಬಿ ಗ್ರೌಂಡೆಡ್ ಟು ಮೈ ರೂಟ್ಸ್. ದಿಸ್ ವಾಸ್ ವೆರಿ ಬ್ಯೂಟಿಫುಲಿ ಎಕ್ಸ್ಪ್ಲೇನ್ಡ್ ಜಸ್ಟ್ ಅ ವೈಲ್ ಅಗೋ. ಐ ವುಡ್ ಲೈಕ್ ಟು ಟೇಕ್ ದಿಸ್ ಅಪಾರ್ಚುನಿಟಿ, ಇಫ್ ಅವರ್ ಆಡಿಯನ್ಸ್ ಹ್ಯಾಸ್ ಎನಿ ಕ್ವೆಶನ್ಸ್, ಇಫ್ ಯು ಹ್ಯಾವ್ ಎನಿ ರೆಲೆವೆಂಟ್ ಕ್ವೆಶನ್ಸ್ ಕೈಂಡ್ಲಿ ಯು ಕ್ಯಾನ್ ಕಮ್ ಫಾರ್ವರ್ಡ್ ಆ್ಯಂಡ್ ಆಸ್ಕ್ ದೀಸ್ ಕ್ವೆಶನ್ಸ್. ಅಟ್ ದಿಸ್ ಸ್ಟೇಜ್, ಈ ಸ್ಟೇಜಲ್ಲಿ ನಿಮಗೆ ಡೌಟ್ಸ್ ಇದ್ದರೆ ಹೇಳ್ಬೋದು ಎನಿಥಿಂಗ್. Yes.
is that a question at me? Because you kept looking at me. with his kind permission. Yes. As a mother, how can I be a good influence to my children? How can I prevent negative influences on my children? So ಇದರಲ್ಲಿ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದರೆ ಒಂದು ಹೆಗ್ಗಳಿಕೆ ಮಾತನ್ನು ಹೇಳ್ತೇನೆ ನಾನು. ಇಲ್ಲಿ ವ್ಯಾಸನಕೆರೆ ಪ್ರಭಂಜನಾಚಾರ್ಯರು ದೊಡ್ಡ ಪಂಡಿತರು, ಬಹಳಷ್ಟು ಜನ ಪೀಠಾಧಿಪತಿಗಳಿದ್ದಾರೆ. ಅವ್ರಿಗೆ ಯಾರಿಗೂ ಇಲ್ಲದ ಒಂದು ಹೆಗ್ಗಳಿಕೆ ಇಲ್ಲಿರುವಂಥ ತಾಯಂದ್ರಿಗಿದೆ. ಅದೇನು ಅಂತ ಹೇಳಿದರೆ, ನೀವು ಮೊದಲನೆಯ ಗುರು ನಿಮ್ಮ ಮಕ್ಕಳಿಗೆ. 700 ಸುಧಾಪಾಠ ಮಾಡಿದವರು ಸಹ ಯಾರಿಗೂ ಮೊದಲನೆಯ ಗುರು ಅಲ್ಲ, ನೀವು ಮೊದಲನೆಯ ಗುರು. ಅದು ದೊಡ್ಡ ಹುದ್ದೆ ದೇವರು ನಿಮಗೆ ಕೊಟ್ಟಿರುವಂಥದ್ದು. ಯಾಕೆ ಅಂತ ಹೇಳಿದರೆ, ನೀರಜ ಭವಾಂಡೋದಯ ಸ್ಥಿತಿ ಕಾರಣನೇ ಅಂತ ಹೇಳಿದಾಗ, ದೇವರು ಚತುರ್ಮುಖ ಬ್ರಹ್ಮದೇವರು ಹುಟ್ಟಿದಾಗ ಅವರಿಗೆ ಜ್ಞಾನಪ್ರಸಾದದಿಂದ ಪೋಷಣೆ ಮಾಡ್ತಾರಂತೆ. ತಾಯಿ ಬರೀ ಊಟ ಹಾಕಿ ತಿಂಡಿ ತಿಂದು ಮುದ್ದು ಮಾಡಿ ಬೆಳೆಸೋದಂತಲ್ದಲ್ಲ, ದಿಕ್ಸೂಚಿ ಒಂದು ರೀತಿಯಲ್ಲಿ ಮೊದಲನೆಯ ಗುರುವಾಗಿ ಅವಳಿಗೆ ಮೊದಲನೇ ಜ್ಞಾನವನ್ನು ಕೊಟ್ಟು ಒಂದು ದಾರಿಯನ್ನು ತೋರಿಸ್ತಾಳೆ ಅಂಥೇಳಿ. ಅಂತ ಪ್ರಪಂಚದಿಂದ ಕ್ವಾರಂಟೈನ್ ಮಾಡಿಕೊಂಡು ನಾವು ಇರಲಿಕ್ಕೆ ಬರೋದಿಲ್ಲ, ಮತ್ತು ಆ ಮಗುವನ್ನು ಇಟ್ಕೊಳ್ಳಿಕ್ಕಾಗೋದಿಲ್ಲ. ಆದರೆ ಅದಕ್ಕೆ ಸರಿಯಾದ ಒಂದು ವಿವೇಚನೆ, ಈ ರೀತಿಯಲ್ಲಿ ಯೋಚನೆ ಮಾಡಬಹುದು, ಈ ರೀತಿಯಲ್ಲಿ ನಾವು ನಡ್ಕೋಬೇಕು, ವೇರ್ ಡು ಐ ಕಮ್ ಫ್ರಮ್, ವೈ ಎಮ್ ಐ ಹಿಯರ್ ಅನ್ನುವಂಥ ಒಂದು ಕ್ಲಾರಿಟಿಯನ್ನು ಮಕ್ಕಳಿಗೆ ಕೊಡುವಂಥ ಒಂದು ಬಾಧ್ಯತೆ ಬಂದು ತಾಯಿಗೆ ಇರ್ತದೆ. ಹಾಂ, ಇವತ್ತಿಗೂ ದೊಡ್ಡ ದೊಡ್ಡ ಯತಿಗಳು ಅವರ ತಾಯಿಗೆ ನಮಸ್ಕಾರ ಮಾಡ್ತಾರೆ, ತಾಯಿಯನ್ನು ಮಾತ್ರ ಕಟ್ ಮಾಡಲಿಕ್ಕೆ ಬರೋದಿಲ್ಲ, ಯಾಕೆಂದರೆ ಮೊದಲನೆಯ ಗುರು. ಹಾಗಾಗಿ ಆ ಒಂದು ಸ್ಥಾನಮಾನವನ್ನು ಮಾತೃದೇವೋಭವ ಅಂತ ಮೊದಲು ಹೇಳಿದ್ದಾರೆ, ಅದನ್ನು ಹೆಣ್ಣು ಮಕ್ಕಳು ಅರ್ಥ ಮಾಡ್ಕೊಂಬಿಡ್ತು ಅಂತ ಹೇಳಿದರೆ, ನಮ್ಮನ್ನು ನಾವು ಹೇಗೆ ಗುರುವಾಗಿ ಇನ್ವೆಸ್ಟ್ ಮಾಡ್ಕೋಬೇಕು ಅನ್ನೋಂಥದ್ದು ನಾವು ಕಳ್ಕೊತೀವಿ. ಗುರು ಅನ್ನೋದು ಒಂದು ಸ್ಟ್ಯಾಗ್ನೆಂಟ್ ಪೊಸಿಷನ್ ಅಲ್ಲ, ಇದು ಹೇಗೆ ಅಂತಂದರೆ ಒಂದು ಕಾಲುದಾರಿ ಇರುತ್ತೆ, ಅಲ್ಲಿ ತುಂಬ ಮಂಜಿರುತ್ತೆ, ಮುಂದೆ ಹೋಗ್ತಾ ಇರೋರನ್ನು ನೋಡಿಕೊಂಡು ಹಿಂದೆ ಇನ್ನೊಬ್ಬರು ಬರ್ತಿರ್ತಾರೆ, ಆ ಹಿಂದೆ ಬರ್ತಾ ಇರೋದು ನಿಮ್ಮ ಮಗು. ಆ್ಯಕ್ಚುಲಿ ಪುನರಪಿ ಜನನಿ ಜಠರೇ ಶಯನಂ ಅಂತ ಹೇಳಿ, ನಿಮ್ಮ ಮಗು ನಿಮ್ಮನ್ನು ಯಾಕೆ ತಾಯಿಯಾಗಿ ಆಯ್ಕೆ ಮಾಡಿಕೊಂಡು ನಿಮ್ಮಲ್ಲಿ ಯಾಕೆ ಹುಟ್ಟಿದೆ ಅಂತ ಹೇಳೋದು ಬರೀ ಪಾಪ ಪುಣ್ಯ ಋಣ ಈ ಥರ ಒಂದು ಕಾರಣಗಳಿಂದ ಮಾತ್ರ ಅಲ್ಲ, ಅದು ನಿಮ್ಮಲ್ಲಿ ಹುಟ್ಟಿರೋದ್ರಿಂದ ನನಗೆ ಏನು ಸಾಧನೆ ಆಗುತ್ತೆ, ನನಗೆ ಯಾವ ರೀತಿ ಸಂಸ್ಕಾರಗಳು ಸಿಗ್ತವೆ, ನನಗೆ ಯಾವ ರೀತಿ ಪಾಠ ಪ್ರವಚನಗಳನ್ನು ನೀವು ಮಾಡಿಸ್ತೀರಿ ಅನ್ನುವಂಥ ಒಂದು ಪ್ರಶ್ನೆ ಇಟ್ಟುಕೊಂಡು ಹುಟ್ಟಿದೆ. ಹಾಗಾಗಿ ಅದರ ಅಕೌಂಟಬಿಲಿಟಿ ತಾಯಿಯಾಗಿ ನೀವನ್ನು ಹೊತ್ಕೋಬೇಕು. ಹೊತ್ತುಕೊಂಡಾಗ ಏನಾಗುತ್ತೆ ಅಂತ ಹೇಳಿದರೆ, ನಾವು ಆ ಬಾಧ್ಯತೆಗಳನ್ನು ಚೆನ್ನಾಗಿ ನಿರ್ವಹಣೆ ಮಾಡ್ತು ಅಂತ ಹೇಳಿದರೆ ಆ ಮಗುವ ಜೀವನ ಸಾರ್ಥಕತೆಯನ್ನು ಹೊಂದುತ್ತೆ ಅನ್ನುವಂಥ ರೀತಿಯಲ್ಲಿ. ಯಾರನ್ನು ಯಾರಿಗೂ ಕ್ವಾರಂಟೈನ್ ಮಾಡಲಿಕ್ಕಾಗೋದಿಲ್ಲ. ದ ವಿಷನ್ ವಿತ್ ವಿಚ್ ಯು ಸೀ ದ ವರ್ಲ್ಡ್ ವಿಲ್ ಡಿಟರ್ಮಿನ್ ಹೂ ಯು ಬಿಕಮ್. ಸೊ ಆ ಹಾದಿಯನ್ನು ನಾವು ಹಾಕ್ಕೊಳ್ಳಿಕ್ಕೆ ಹೋಗಲಿಕ್ಕೆ ಆ ಮಗುಗೂ ಆ ತಾಯಿಗೂ ಒಂದು ಸ್ಟ್ರಾಂಗ್ ಗುರು ಶಿಷ್ಯ ಸಂಬಂಧ ಕಲ್ಪಿಸ್ಕೊಳ್ಬೇಕು ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಎಲ್ಲ ಸಂಬಂಧಗಳು ನಾವೇನು ಹೇಳ್ತೇವೆ, ತಂದೆ ಹುಟ್ಟಿದ ತಕ್ಷಣ ನಮ್ಮ ತಾಯಿ, ಮತ್ತು ನಮ್ಮ ತಂದೆ, ನಮ್ಮ ಅಣ್ಣ ತಮ್ಮಂದಿರು, ಮತ್ತು ನಮ್ಮ ಫ್ರೆಂಡ್ಸು, ಜಗಲಿಯಲ್ಲಿ ನಿಂತ್ಕೊಂಡು ಮಾತಾಡೋದು, ಮಾಡಿ ಮೇಲೆ ಗಂಟಾನ್ಗಟ್ಟಲೆ ಮಾತಾಡೋದು, ಓಡಾಡಿಕೊಂಡು ಮಾತಾಡೋದು, ಫೋನಲ್ಲಿ ಮಾತಾಡೋದು, ವಾಟ್ಸ್ಆ್ಯಪ್ ಮಾಡೋದು, ಇದೆಲ್ಲನೂ ನಮ್ಮನ್ನು ನಾವು ತಿಳಿದುಕೊಳ್ಳುವಂಥ ಪ್ರಕ್ರಿಯೆ. ಈ ಎಲ್ಲ ಸಂಬಂಧಗಳ ಅಡಿಪಾಯದಲ್ಲಿ ಒಂದು ಗುರು ಶಿಷ್ಯ ಸಂಬಂಧ ಇದೆ. ಆ ಗುರು ಶಿಷ್ಯ ಸಂಬಂಧದಿಂದ ನಾವು ನಮ್ಮನ್ನು ನಾವು ಕಲ್ತ್ಕೋಬೇಕು ಅನ್ನೋವಂಥ ಒಂದು ಜ್ಞಾನವನ್ನು ನಮ್ಮ ಮಕ್ಕಳಿಗೆ ನಾವು ಕೊಡ್ತು ಅಂತ ಹೇಳಿದರೆ ಆ ಮಕ್ಕಳು ಚೆನ್ನಾಗಿ ಆಗ್ತವೆ ಅನ್ನುವಂಥದ್ರ ರೀತಿಯಲ್ಲಿ ಏನೂ ಸಂಶಯ ಇಲ್ಲ ಅಂತ ಹೇಳಿ ಹೇಳ್ತಾರೆ. ಇಟ್ಸ್ ಅ ಕ್ವೆಶ್ಚನ್ ಆಫ್ ಇಟ್ಸ್ ಅ ಜರ್ನಿ, ಇಟ್ಸ್ ನಾಟ್ ಅನ್ ಎಂಡ್ ಪ್ರಾಡಕ್ಟ್. Your child is safe. He has a beautiful mother. Yes. Iga taayi guru ant helidrinda ond en visheshamsha ide gotta avaru helidranna taayi guru andre guruvina yogyateru sampadane maadbeku anta taru guru agalakke ishta padabeku ivattu food kotra guru anta kariyodilla gnana kotra guru anta kariyodu adara taayi guru aagbeku andre taayi taanu update maadkodu nare javagalu update maadkota irbe ಇವತ್ತು ಅದಿಲ್ಲ ನಮ್ಮಲ್ಲಿ. ಹಿಂದೆ ಒಂದು ಮಾರ್ಗ ಎಲ್ಲಿತ್ತು ಗೊತ್ತೆ, ಎರಡು ಸೋರ್ಸ್ ಇತ್ತು ನಮಗೆ. ಒಂದು ಪುರಾಣದ ಒಂದು ಕಾನ್ಸೆಪ್ಟ್ ಇತ್ತು, ಸಾಮಾನ್ಯ ಪುರಾಣಕ್ಕೆ ಹೆಚ್ಚೋಗ್ತದೆ ಹೆಂಗಸರೇನೆ, ಅದರಿಂದ ಮಕ್ಕಳಿಗೆ ಹೇಳಕ್ಕೆ ಬರ್ತಿತ್ತು ಅವ್ರಿಗೆ. ಇನ್ನೊಂದು ದಾಸ ಸಾಹಿತ್ಯ, ಎರಡನ್ನೂ ಉಪಯೋಗ ಮಾಡ್ಕೋತಿದ್ದೆ. ಇವತ್ತು ಎರಡೂ ದೂರ ಆಗ್ತಾ ಇದೆ. ಪುರಾಣದ್ದಂತೂ ಆಲ್ಮೋಸ್ಟ್ ಹೋಗೇ ಬಿಡ್ತು, ಪುರಾಣ ಇವತ್ತು ಮೀಡಿಯಂ ಔಟ್ ಆಫ್ ಡೇಟ್ ಆದಾಗಿದೆ. ಇದಂತೂ ಇಲ್ಲವೇ ಇಲ್ಲ. ದಾಸ ಸಾಹಿತ್ಯನೂ ದಾಸ ಸಾಹಿತ್ಯ ಭಜನೆ ಅಂತಾಗಿಬಿಟ್ಟಿದೆ ಹೊರತು ಅದು ಎಜುಕೇಷನ್ ಸ್ಟಡಿ ಅಂತಾಗಿಲ್ಲ. ಸ್ಟಡಿ ಬೇರೆ, ಭಜನೆ ಬೇರೆ. ಊರು ಹಾಕಿದರೆ ಹೇಗೋ ಹಾಗೆ, ಬಯಲಾಟ್ ಮಾಡಿದರೆ ನಾಲೆಡ್ಜ್ ಅಲ್ಲ. ನಾಲೆಡ್ಜ್ ಅಕ್ವೈರಿಂಗ್ ಒಂದು ಮೆಥಡ್ ಅಷ್ಟೇ, ಆದರೆ ನಾಲೆಡ್ಜ್ ಅಂಬೋದು ಮೋರ್ ದೆನ್ ದಟ್. ಹಾಗಾಗಿದ್ದರಿಂದ ಇವತ್ತು ತುಂಬ ಕಡೆ ಮಿಸ್ ಆಗಿಬಿಟ್ಟಿದೆ. ತಾಯಿ ಗುರು, ಅದಕ್ಕೆ ಮದರ್ ಟಂಗ್ ಅಂತ ಮಾತು ಅದನ್ನೇ ಹೇಳುತ್ತೆ. ತಾಯಿ ಮೊದಲೇ ಗುರುವತ್ತು ಅದು ಫಾದರ್ ಟಂಗ್ ಇರುತ್ತೆ ಅಲ್ಲ,
ಹೊರಗಾದರೂ ಇರುತ್ತೆ, ಮನೆಯಲ್ಲಿಲ್ಲದೆ ಹೋದರೂ ಹೊರಗಾದರೂ ಟಂಗ್ ಇರುತ್ತೆ. ಆತನಿಗೆ ಫಾದರ್ ಟಂಗ್ ಅಂತ ಕರೆಯೋದಿಲ್ಲ. ಯಾಕೆ? ಫಸ್ಟ್ ಎಜುಕೇಷನ್ ಬರೋದೇ ತಾಯಿ, ಒಳ್ಳೆಯದು ಕೆಟ್ಟ ಹೇಳೋದೇ ತಾಯಿ. ಊಟ ಮಾಡಿಸ್ತಾ ಮಾಡಿಸ್ತಾ ಹೇಳ್ತಾಳೆ. ಒಂಥರ ಈಕೆ ರೆಸಿಡೆನ್ಸ್ ಸ್ಕೂಲ್ ಇದ್ದಾಗೆ ತಾಯಿ ಫುಡ್ಡು ಕೊಡ್ತಾಳೆ, ಜ್ಞಾನವನ್ನು ಕೊಡ್ತಾಳೆ. ಆದರೆ ತಂದೆಗೆ ಅದಿಲ್ಲ. ತಂದೆ ಬಲುಬೇಗ ಬೇರೆ ಕಾಂಟ್ಯಾಕ್ಟರ್ ಬಲು ಬೈತಾನೆ, ಇದೆಲ್ಲ ಮಾಡಿ ತಾಯಿ ಹಾಗೆ ಒಳ್ಳೆ ರೀತಿಯಲ್ಲಿ. ನಮ್ಮಲ್ಲಿ ಒಂದು ಮಾತಿದೆ ಸಂಸ್ಕೃತದಲ್ಲಿ, ಕಾಂತಾಸಮ್ಮಿತ ಅಂತ ಕರೀತಾರೆ. ಭಾಳ ಹಿತವಾದ ಮಾತನ್ನಾಡೋದು ಮಕ್ಕಳಿಗೆ, ಅಪ್ರಿಷಿಯೇಟ್ ಮಾಡ್ತಾ ಮಾಡ್ತಾನೆ ನಾಲೆಡ್ಜ್ ಕೊಡೋದು. ಈ ಒಂದು ಟೆಕ್ನಿಕ್ ಗಂಡಸರಿಗೆ ಬರೋದಿಲ್ಲ, ಹೆಂಗಸರಿಗೆ ಸರಿ ಅಂತ ಹೇಳ್ತಾರೆ. ಅವರ ಬದಲು ಅಕ್ವೈರ್ ತಾವು ಮಾಡಿಕೊಂಡು ತಾವು ಕೊಟ್ಟರೆ ನಿಮಗೆ ಇನ್ನೊಂದು ಹೇಳ್ತೀರಿ ಕೇಳಿ. ಇದು ಇದಕ್ಕೆ ಒಂದು ಗುರುತೇನೆಂದರೆ, ಹಿಂದಿನ ಕಾಲಕ್ಕೆ ಈಗಿನಂತೆ ವರಾನ್ವೇಷಣೆಗೋಸ್ಕರ ಪ್ರಯತ್ನ ಇದೆಯಲ್ಲ, ಅದು ಹಿಂದೆ ಇರಲಿಲ್ಲ. ಕನ್ಯಾನ್ವೇಷಣೆ ಪ್ರಯತ್ನ ಇರ್ತಿತ್ತು, ವರನ ಹುಡ್ಕೊಂಡು ಹೋಗ್ತಿರಲಿಲ್ಲ, ಕನ್ಯೆ ಹುಡ್ಕೊಂಡು ಅವ್ರು ಬರ್ತಾಯಿದ್ರು. ಡಿಫ್ರೆನ್ಸ್ ಗೊತ್ತಾಯ್ತು. ಈಗ ಯಾತಕ್ಕೆ ಬರ್ತಿದ್ರು ಅಂದರೆ, ಒಳ್ಳೆ ಕನ್ಯೆ ಬೇಕು ಈ ಕಾನ್ಸೆಪ್ಟ್ ಇದೆ. ಇವತ್ತು ಒಳ್ಳೆ ವರ ಬೇಕು ಅಂದರೆ ದುಡ್ಡಿರಬೇಕು ಅಷ್ಟೇ ಆಗಿದೆ ಅಷ್ಟೇ, ಇನ್ನೇನಿಲ್ಲ. ನಾಲೆಡ್ಜ್ ಬೇಕು ಅಂತಿಲ್ಲ. ಆದರೆ ಹಿಂದೆ ಒಳ್ಳೆ ಕನ್ಯೆ ಬೇಕು ಅಂದರೆ ಸುಸಂಸ್ಕೃತ ಮನೆ ಥರದ ಕನ್ಯೆ ಆಗಬೇಕು. ರಾಘವೇಂದ್ರ ವಿಜಯದಲ್ಲಿ ರಾಯರ ಅಕ್ಕ ಇರ್ತಾರೆ ವೆಂಕಮ್ಮ, ಅವರೊಂದು ಕಾವೇರಿ ಒಂದು ಪಟ್ಟಣ ಊರಲ್ಲಿರ್ತಾರೆ. ಮಧುರೆಯಿಂದ ಬರ್ತಾರೆ ಹುಡ್ಕೊಂಡು. ಇಲ್ಲಿ ವೆಂಕಮ್ಮ ಅಂತಿದ್ದಾಳೆ ಅಂತ ನಿಮ್ಮ ಮಗಳು ತಿಮ್ಮಣ್ಣ ಪಟ್ಟಣ ಕೇಳ್ಕೊಂಬರ್ತಾರೆ. ನಮ್ಮ ಮಗನಿಗೆ ಕೊಟ್ಟು ಮದುವೆ ಮಾಡುವೆ ಲಕ್ಷ್ಮೀಧರ್ ಸಿಂಹಾಚಾರ್ಯ. ಆ ರೀತಿ ಮದುವೆ ಮಾಡಿಕೊಟ್ಟಿದ್ದಕ್ಕೆ ಲಕ್ಷ್ಮೀಧರ್ ಸಿಂಹಾಚಾರ್ಯರು ಅವರ ಗಂಡ, ಅವ್ರ ಮಗ ನಾರಾಯಣ ಆಚಾರ್ಯರು, ಅವರೇ ರಾಘವೇಂದ್ರ ವಿಜಯ ಬರೋದವ್ರ ಮುಂದೆ. ಅಂದರೆ ಹೆಂಗಸಿಗೆ ಎಷ್ಟು ಡಿಮ್ಯಾಂಡ್ ಇತ್ತು ಅಂದರೆ, ಸಂಸ್ಕೃತ ರತ್ನ ಅಂತ ಕರೀತಾರೆ, ಸ್ತ್ರೀ ರತ್ನ ಅಂತ ಕರೀತಾರೆ. ರತ್ನನ ಯಾವಾಗಲೂ ಕೂಡ ನಾ ಹುಡ್ಕೊಂಡು ಹೋಗಬೇಕು, ಅದು ನಮ್ಮನ್ನು ಹುಡ್ಕೊಂಬರೋದಿಲ್ಲ. ರತ್ನನ ಹುಡ್ಕೊಂಡು ಹೋಗಬೇಕು ಅಂದರೆ ಕನ್ಯಾನ ಹುಡ್ಕೊಂಡು ಹೋಗಬೇಕು ಅಂತ ಹೇಳ್ತಾರೆ. ಇವತ್ತದು ಬದಲಾಯ್ತು, ಯಾವ ವರದಕ್ಷಿಣೆ ಕಾರ್ಡ್ ಸೆಟ್ ಬಂತು ಉಲ್ಟಾ ಪಲ್ಟಾ ಹೋಗಿಬಿಡುತ್ತೆ ಎಲ್ಲ ಕೂಡ. ಅದು ತಪ್ಪದು. ಕನ್ಯಾನ ಹುಡ್ಕೋದ್ರ ಅರ್ಥ ಏನು ಅಂದರೆ, ಒಳ್ಳೆ ಕನ್ಯೆ ಸಿಕ್ಕರೆ ಅವಳು ಬರೀ ಮನೆಗೆ ಸೊಸೆಯಾಗಿ ಅಷ್ಟೇ ಬರೋದಿಲ್ಲ, ಮಕ್ಕಳಿಗೆ ತಾಯಿಯಾಗಿ ಬರ್ತಾಳೆ, ಗುರುವಾಗಿ ಬರ್ತಾಳೆ. ಈ ಕಾನ್ಸೆಪ್ಟ್ ಇರ್ತಿತ್ತು, ಅದು ನಮ್ಮಲ್ಲಿ ಹೋಗಿದೆ. ಹೆಂಗಸರಿಗೆ ಎಜುಕೇಷನ್ನೇ ಬೇಡ ಅಂತ ಆಗಿಬಿಟ್ಟು, ಅವ್ರಿಗೆ ಎಜುಕೇಷನ್ ಬೇಡ ಅಂದರೆ ಈ ಲೌಕಿಕದ ವ್ಯವಹಾರದ ಎಜುಕೇಷನ್ ಬೇರೆ, ಸಾಂಸ್ಕೃತಿಕ ಎಜುಕೇಷನ್ ಅದು ಬೇಕೇ ಬೇಕು. ಸಾಂಸ್ಕೃತಿಕ ಎಜುಕೇಷನ್ ಹೆಂಗಸರಿಗೆ ಮೂಲತಃ ಬೇಕು. ಅದಿಲ್ಲದೆ ಹೋದರೆ ಇವತ್ತಂತೂ ಅವ್ರಿಗೆ ಪ್ರಶ್ನೆ ಕೇಳಿದ್ರಲ್ಲ, ಒಳ್ಳೆಯ ಪ್ರಶ್ನೆ ಅದು. ಮನೆಯಲ್ಲಿ ಎಜುಕೇಷನ್ ಇಲ್ಲ, ಹೊರಗಡೆ ಸಿಗೋದೆಲ್ಲ ಬೇರೆ ಬೇರೆಯವರು, ಟೋಟಲಿ ಡಿಫ್ರೆಂಟ್. ಕಾನ್ವೆಂಟಿಂದ ಬಂದರಂತೂ ನಮ್ಮ ಧರ್ಮನೇ ಅಲ್ಲ ಫಸ್ಟ್ ಅದು. ನಮ್ಮ ಧರ್ಮ ಬೇರೆ ಧರ್ಮ ಎಜುಕೇಷನ್ ಸಿಗುತ್ತೆ ನಮಗೆ ಮೊದಲು ಫಸ್ಟು. ಅವ್ರು ನಮ್ಮ ಮನೆಯಲ್ಲಿರೋದು ಅಕೋರ್ಡಾಗಿ ಕಾಣುತ್ತೆ ಹುಡುಗನಿಗೆ, ಅಲ್ಲಿ ಕೇಳೋದಕ್ಕೆ ಇಲ್ಲಿರೋದಕ್ಕೆ ವ್ಯತ್ಯಾಸ ಇದೆ. ನಮ್ಮ ಇವರ ಮನೆಯಲ್ಲಿ ಧರ್ಮ ಇಲ್ಲೇ ಇಲ್ಲ, ಅಲ್ಲಿ ಹೇಳೋ ಧರ್ಮನೇ ಬೇರೆ. ಹೀಗಾಗಿ ಅವ್ರ ಕಲ್ಚರ್ ಟೋಟಲಿ ಡಿಫರೆಂಟ್ ಆಗೋಗ್ಬಿಡೋದು. ತಾಯಂದ್ರಿಗೆ ಎಜುಕೇಷನ್ ಇಲ್ಲ, ಅದರಿಂದ ಹೇಳೋಕ್ಕೆ ಬರೋದೇ ಇಲ್ಲ. ಅವ್ರಿಗೆ ಕೆಲವು ಪ್ರಶ್ನೆ ಮಕ್ಕಳು ಕೇಳ್ತಾರೆ, ಉತ್ತರ ಕೊಡದೆ ಹೋದಾಗ ಅದೇ ಗಟ್ಟಿಯಾಗಿಬಿಡುತ್ತೆ. ಉತ್ತರ ಕೊಟ್ಟರೆ ಸರಿ ಹೋದ್ ಉತ್ತರ ಕೊಡೋದಕ್ಕೆ ಇವ್ರಿಗೆ ಬೇಕಲ್ಲ, ಅದು ಗುರುತ್ವ, ದಟ್ ಈಸ್ ಕಾಲ್ಡ್ ಗುರುತ್ವ. ಪ್ರಶ್ನೆಗೆ ಉತ್ತರ ಕೊಟ್ಟಾಗ ಉರುಗಡಾಗ್ತಾರೆ. ಅದಕ್ಕೆ ಹೆಂಗಸರ ಜವಾಬ್ದಾರಿ ತುಂಬ ಜಾಸ್ತಿ. ಕುಂತಿನೇ ಎಕ್ಸಾಂಪಲ್ ತಗೊಳ್ಳಿ. ಕುಂತಿ ಎಷ್ಟು ಬೆಸ್ಟ್ ಎಕ್ಸಾಂಪಲ್ ಅಂದರೆ, ಮಹಾಭಾರತದಲ್ಲಿ ವೇದವ್ಯಾಸರು ಮೊದಲಿಗೊಂದು ಮಾತು ಹೇಳ್ತಾರೆ, ಇದು ಕೃಷ್ಣನ ಕಥೆ, ಇದು ಪಾಂಡವರ ಕಥೆ, ಇದು ಕೌರವರ ಕಥೆ, ಇಷ್ಟು ಹೇಳಿ ಇದು ಕುಂತಿಯ ಕಥೆ ಅಂತ ಹೇಳ್ತಾರೆ. ಅರ್ಥ ಆಯಿತು. ಕುಂತಿಯ ಕಥೆ ಕೂಡ ಹೌದು. ಕುಂತಿಯ ಕಥೆ ಹೇಗೆ ಸ್ವಲ್ಪ ಯೋಚನೆ ಮಾಡಿ. ಕುಂತಿ ಗಂಡನ ಕಳ್ಕೊಂಡಾಗ ಚಿಕ್ಕ ವಯಸ್ಸು, ಗೊತ್ತಾಯ್ತಾ, ವಿಧವೆ, ಬಾಲ ವಿಧವೆ ಇನ್ನು ಹೇಳಬೇಕಂದ್ರೆ. ಆಕೆ ಬಂದು ಚಾಲೆಂಜಸ್ ಎಷ್ಟು ಗೊತ್ತಾ, ಚಿಕ್ಕ ಮಕ್ಕಳನ್ನು ಬೆಳೆಸಬೇಕು, ಅದು ರಾಜಮನೆತನ, ತಮ್ಮ ಮಕ್ಕಳಿಗೆ ರಾಜ್ಯ ಬರಹ ನೋಡ್ಕೋಬೇಕು. ಅದು ಬರೋ ತುಂಬ ಕಷ್ಟ ಇದೆ, ಯಾಕೆಂದರೆ ಕೌರವರ ಸ್ಪರ್ಧೆ ಜೋರಾಗಿದೆ. ಇವರು 5, ಅವ್ರು 100. ಈಗ ನಮ್ಮ ಮೆಜಾರಿಟಿ ಎಲ್ಲ ಪ್ರಕಾರ ಪಾಂಡವರು ಹೋದಾಗ ಲೆಕ್ಕ 100 ವೋಟ್ಸ್ ಅವ್ರಿಗೆ ಬಿಡಬೇಕಂಥದ್ದು. ಸಪೋರ್ಟ್ ಎಲ್ಲ ಅವ್ರ ಕಡೆಗೆ, ಭೀಷ್ಮರ ಸಪೋರ್ಟು, ದ್ರೋಣರ ಸಪೋರ್ಟು, ಎಲ್ಲರ ಸಪೋರ್ಟ್ ಅವ್ರ ಕಡೆಗಿದೆ. ಇದ್ದಿದ್ದು ವಿದುರ ಸಪೋರ್ಟ್ ಒಂದೇ, ಇದು ಆಟ ಒಂದು ಆಟ ಮೆಂಬರ್, ಅರ್ಥ ಆಯ್ತಾ, ಸೆಲೆಕ್ಷನ್ ಕಮಿಟಿ ಮೆಂಬರ್ ಅಲ್ಲ ಆತ, ಆತನ ಸಪೋರ್ಟ್ ಇದೆ. ಮೆಂಬರ್ಸ್ ಎಲ್ಲ ಇವರು ಸಪೋರ್ಟ್ ಪಡ್ತಾರೆ. ಏಜ್ ಹೆಂಗೇನಷ್ಟಿದೆ, ಮಕ್ಕಳು 5 ಇದ್ದಾರೆ, ಅವ್ರನ್ನ ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ, ರಾಜ್ಯ ಸಿಗೋ ಆಸೆಯೇ ಇಲ್ಲ. ಕುಂತಿ ಹೇಗೆ ಅದು ಫೇಸ್ ಮಾಡಿಲ್ಲ, ವೆರಿ ಇಂಪಾರ್ಟ್. ಕುಂತಿ ಆ್ಯಂಗಲಲ್ಲಿ ಅಷ್ಟೇ ನೋಡ್ತಾ ಹೋಗಿ ನೀವು, ಭೀಮಸೇನ ಎಲ್ಲ ಬಿಟ್ಟುಬಿಡಿ, ಕುಂತಿ ಅಷ್ಟೇ ನೋಡಿ. ಆಕೆ ಧೈರ್ಯನ ಹೇಳ್ತಾರೆ, ಕುಂತ್ಯಾಹ ಧೃತಿಂಚ ಇವ, ಕುಂತಿಯ ಧೈರ್ಯ ನೋಡಿ ಮಹಾಭಾರತದ. ಆ ಒಂದು ಸ್ತ್ರೀ ಕ್ಯಾರೆಕ್ಟರ್ ಇದೆಯಲ್ಲ, ಸೂಪರ್ಬ್ ಕ್ಯಾರೆಕ್ಟರ್ ಕುಂತಿ ಕ್ಯಾರೆಕ್ಟರ್. ಅದು ಮಕ್ಕಳನ್ನು ಬೆಳೆಸಿ ಕೊನೆಗೂ ಏನು ಮಾಡಿಲ್ಲೋ, ತನ್ನ ಗೋಲ್ ಅಚೀವ್ ಮಾಡೇ ಬಿಟ್ಟರು, ಬಿಡಲಿಲ್ಲ. ಭೀಷ್ಮರು ನಡೆಯಲಿಲ್ಲ, ದ್ರೋಣರು ನಡೆಯಲಿಲ್ಲ, ಧೃತರಾಷ್ಟ್ರ ನಡೀಲಿ, ಯಾರ್ಯಾರು ನಡೆಯಲಿಲ್ಲ, ಸೈನ್ಯ ನಡೆಯಲಿಲ್ಲ. ಅವಳ ಧೈರ್ಯ ಇತ್ತು. ಎಲ್ಲಿಂದ ಬಂದಿತ್ತು ಧೈರ್ಯ, ಮುಂದಿನ ಪ್ರಶ್ನೆ. ಅವಳ ಧೈರ್ಯಕ್ಕೇನು ಕಾರಣ? ವೆರಿ ಸಿಂಪಲ್. ಕೃಷ್ಣ ಇದ್ದಾನೆ ತನ್ನ ಸೋದರಳಿಯ, ಫಸ್ಟ್ ಆಫ್ ಆಲ್, ಅದು ಫಸ್ಟ್ ಪಾಯಿಂಟ್. ಅದು ಭೀಮ ಇದ್ದಾನೆ ತನ್ನ ಮಗ, ಎರಡರಿಂದ ಗೆದ್ದುಬಿಟ್ಲು ಕುಂತಿ. 2 ಪಾಯಿಂಟ್ ಇದೆ. ಕೃಷ್ಣ ಇದ್ದಾನೆ ನನ್ನ ಸೋದರಳಿ, ಸರ್ವೋತ್ತಮ ಸೋದರಳಿಯ, ಜೀವೋತ್ತಮ ಮಗ, ನಾನೇ ಘೋಷಣೆ ಮಾಡಬೇಕು ಅಂದು ಗೆದ್ದುಬಿಟ್ಲು ಅಷ್ಟೇ. ನಮ್ಮ ಹೆಂಗಸರಿಬೇಕಾಗಿದ್ದದೆ,
ಬಿಲೀಫ್, ಸ್ಟ್ರಾಂಗ್ ಫರ್ಮ್ ಆ್ಯಂಡ್ ಸ್ಟ್ರಾಂಗ್ ಬಿಲೀಫ್ ಇನ್ ಗಾಡ್. ನೆಕ್ಸ್ಟ್ ಪ್ರಾಣ, ಎಲ್ಲರಲ್ಲಿ ನಂಬಿಕೆ ಬಂತು ಅಂದರೆ ಇದು ಯಾವ ಫಿಲಾಸಫಿಯಲ್ಲೂ ಇವರಿಬ್ಬರಿಲ್ಲ. ಅರ್ಥ ಆಯ್ತಾ? ಜಗತ್ತಿನ ಯಾವ ಫಿಲಾಸಫಿಯಲ್ಲೂ ಕೂಡ ಸರ್ವೋತ್ತಮನಾದ ಹರಿಯ ಕಾನ್ಸೆಪ್ಟ್ ಇಲ್ಲ, ಜೀವೋತ್ತಮನಾದ ಪ್ರಾಣನ ಕಾನ್ಸೆಪ್ಟ್ ಇಲ್ಲ. ಆದ್ದರಿಂದ ಅದು ವೀಕ್ ಆಗಿಬಿಡುತ್ತೆ. ನಮ್ಮದು ವೆರಿ ಸ್ಟ್ರಾಂಗ್ ಆ್ಯಂಡ್ ಫರ್ಮ್. ಕುದ್ದಿ ಆಸ್ತಿ ಅದೇ, ಈ ಕುದ್ದಿ ಎಷ್ಟು ಅಚೀವ್ ಮಾಡಿಲ್ಲ ಅಂದರೆ ನಿಮ್ಗೆ ಕೊನೆಗೆ ಒಂದು ಮಾತು ಬರುತ್ತೆ, ರಾಜ್ಯ ಬಂತು ಎಲ್ಲ ಬಂದೋಯ್ತು, ಇನ್ನೇನು ಯಜ್ಞನೂ ಮುಗೀತು, ಧೃತರಾಷ್ಟ್ರ ಗಾಂಧಾರಿ ಎಲ್ಲ ಕಾಡಿಗೆ ಹೊರಟುಬಿಟ್ರು. ವಂಡರ್ಫುಲ್ ಸೀನ್ ಬರುತ್ತೆ ನಿಮಗೆ ಅಲ್ಲಿ. ಇವ್ರು ಕಳಿಸ್ಲಿಕ್ಕೆ ಎಂತ ಹೋಗ್ತಾ ಇದ್ದಾರೆ, ಧೃತರಾಷ್ಟ್ರ, ಗಾಂಧಾರಿ, ಸಂಜಯ, ವಿದುರ, ನಾಲ್ಕು ಜನ ವನವಾಸಕ್ಕೆ ಹೋಗ್ತಾ ಇದ್ದಾರೆ, ಇನ್ನೆಲ್ಲ ಮುಗೀತು ಅಂತೇಳಿ. ಪಾಂಡವರೆಲ್ಲ ಹಿಂದಿದ್ದಾರೆ, ಕೌರವರು ಇಲ್ಲಾಗ ಸತ್ತೋಗ್ಬಿಟ್ಟಿದ್ದಾರೆ ಅವರು ಕೂಡ. ಆಗ ಇನ್ನೇನು ಅವ್ರು ವಾಪಸ್ ಹೋಗಬೇಕು, ಕುಂತಿ ಏನು ಮಾಡ್ತಾಳು ಗೊತ್ತಾ, ಮಕ್ಕಳೇ ನಾನು ಬರ್ತೇನೆ ಅಂತ ಆ ಕಡೆ ಹೊರಟುಬಿಡ್ತಾರೆ. ನೋ ಪ್ರಿಪ್ರೇಷನ್. ಇವರು ಆಫೀಸ್ಗೆ ಹೋಗ್ಬೇಕಾದ್ರೆ ಕ್ಯಾರಿಯರಿಗೆ ಯಾವ ಪಾರ್ಟಿ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತಾರೆ, ಒನ್ಸ್ ಫಾರ್ ಆಲ್ ಹೋಗ್ತಾರೆ, ಮಕ್ಕಳೇ ನಾನು ಬರ್ತೀನಿ. ಶಾಕ್ ಆಯ್ತು ಧರ್ಮರ, ಅಮ್ಮ ಏನು ಮಾಡ್ತೆ ಅಂತಾಳೆ, ನನ್ನ ಕೆಲಸ ಮುಗೀತು ಹೇಳ್ತಾಳೆ. ಅಲ್ಲ ಅಮ್ಮ, ಇಷ್ಟು ದಿವಸ ಕಷ್ಟಪಟ್ಟಿದ್ದು ಸುಖವಾಗಿರೋದು, ಸುಖವಾಗಿರಲಿಕ್ಕೆ ನಾನು ಯೋಚನೆ ಮಾಡಿರಲಿಲ್ಲ, ನಿಮ್ಮನ್ನು ಸುಖವಾಗಿಡೋ ಯೋಚನೆ ಅಷ್ಟೇ ನನಗಿತ್ತು, ನನ್ನ ಕೆಲಸ ಮುಗೀತು ಅಂತ ಹೇಳ್ತಾಳೆ. ಎಷ್ಟು ಪರ್ಪಸ್ಫುಲ್ ಲೈಫ್ ಇತ್ತು. ಅದು ಮುಂದೆ ನಾನು ಐ ವಾಂಟ್ ಟು ರಿಟೈರ್ ಮೈ ಸೆಲ್ಫ್, ಈಗ ನಾನು ಹೊರಡ್ತಾ ಇದ್ದೇನೆ, ಕೇಳೋದೇ ಇಲ್ಲ ಮಾತನ್ನು, ತಕ್ಷಣ ಹೊರಟೇ ಬಿಡ್ತಾಳೆ. ಇದು ಕುಂತಿ ಮಾಡಿದ ದೊಡ್ಡ ಒಂದು ವಿಶೇಷವಾದ ಸಾಧನೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಈ ರೀತಿ ಗೋಲಿದ್ದರೆ ಯಾವ ಹೆಂಗಸು ಮುಂದೆ ಬರೋದಲ್ಲಿ ಯೋಚನೆ ಮಾಡಿ. ಇಡೀ ಸಮಾಜದ ಒಂದು ಮಾತು ಹೇಳ್ತಾರೆ, ಎರಡಿರಬೇಕಂತೆ. ಯಾವ ಸಮಾಜದಲ್ಲಿ ಗೋವುಗಳು ಸುರಕ್ಷಿತವಾಗಿದೆಯೋ ಅದು ಒಳ್ಳೆಯ ರಾಜ್ಯ ಫಸ್ಟ್. ಅದು ಯಾವ ಮನೆಯಲ್ಲಿ ಹೆಂಗಸರು ಸುಖವಾಗಿರ್ತಾರೋ ಅದು ಒಳ್ಳೆಯ ಮನೆ ಅಂತ ಹೇಳ್ತಾರೆ. ಇವತ್ತು ಎರಡೂ ಇಲ್ಲ, ಹೆಂಗಸರು ಮನೆಯಲ್ಲೇ ಇರೋದಿಲ್ಲ ಅಂತ ಕಾಲ ಬಂದೋಗಿ. ಯಾರ ಮನೆಯಲ್ಲಿ ಹೆಂಗಸರು ಸುಖವಾಗಿರುತ್ತೆ, ಎತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಾ, ಇದೆಲ್ಲ ಎಷ್ಟು. ಇನ್ನೊಂದು ಹೇಳ್ತಾರೆ, ಗೃಹಿಣಿ ಗೃಹ ಮುಚ್ಚತೆ, ಮನೆ ಬಿಲ್ಡಿಂಗಿನ ಮನೆ ಅಂತ ಕರೆಯೋದಿಲ್ಲ, ಹೆಂಡತಿನ ಮನೆ ಅಂತ ಕರೀತಾರೆ. ಸ್ವಾಮಿಗಳ ಮಠ ಎಷ್ಟು ದೊಡ್ಡದಿರುತ್ತೆ, ಮನೆ ಮಠ ಅಂತ ಕರೀತಾರೆ, ಮಠ ಅಂದ ಮನೆ ಅಂತ ಕರೆಯೋದಿಲ್ಲ. ಹಾಸ್ಪಿಟ್ಲ್ ಎಷ್ಟು ದೊಡ್ಡದಿರುತ್ತೆ, ಆಸ್ಪತ್ರೆ ಅಂತಾರೆ, ಮನೆ ಅನ್ನೋದಿಲ್ಲ. ಆಮೇಲೆ ಆಫೀಸ್ಗಳು, ಕಾಲೇಜುಗಳು, ಯಾವುದೂ ಮನೆಗಳಲ್ಲ, ಒಂದು ಪೈಪ್ ಲೈನ್ ಗಂಡ ಹೆಂಡತಿ ಕೂತಿರ್ತಾರೆ ಮನೆ, ಪೈಪ್ ಲೈನ್ ಮನೆ ಬಾಂಬೆಗಳಲ್ಲೆಲ್ಲ. ಯಾತಕ್ಕೆ? ಒಬ್ಬ ಹೆಂಡತಿ ಅಂತ ಒಬ್ಬಳಿದ್ದಾಳೆ. ಮಹಾಭಾರತದ ಮಾತು, ನಗೃಹಂ ಗೃಹಮಿತ್ಯಾಹು ಗೃಹಿಣಿ ಗೃಹ ಮುಚ್ಚತೆ. ಮನೆಗೆ ಹೋಗ್ತೀರಿ ಯಾರದೋ ಮನೆಗೆ, ಮನೆ ಅಸ್ತವ್ಯಸ್ತ ಇದೆ, ಯಾಕೆ ಮನೆಯವ್ರು ಊರಲ್ಲಿಲ್ವ ಅಂತ ಕೇಳ್ತಾರೆ, ಗೊತ್ತಾಯ್ತಾ? ಇವತ್ತು ಮನೆ ಸಂಸ್ಕೃತಿ ನೋಡಿದ್ರೆ ಮನೆಯವರೇ ಇಲ್ವಾ ಅಂತ ಕಂಡುಬಿಡ್ತಾರೆ, ಹಾಗಾಗಿ ಹೋಗುತ್ತೆ ಅಷ್ಟೇ. ಯಾಕೆ? ಬರೀ ಅಸ್ತವ್ಯಸ್ತ, ಸಂಸ್ಕಾರವೇ ಇಲ್ಲ. ಯಾವಾಗಲೋ ಊಟಕ್ಕೆ ಬರ್ತಾರೆ, ಯಾವಾಗಲೋ ತಿಂತಾನೆ. ಹಾಸ್ಟೆಲ್ಗಳು ಮಚ್ ಬೆಟರು, ಬ್ಯಾಚಲ್ಲಿ ಊಟ ಹಾಕ್ತಾರೆ, ಒಬ್ಬರಾದ್ರೂ ಹಾಕೋದಿಲ್ಲ ಮನೆಯಲ್ಲಿ. ಒಬ್ಬ ತಂದೆ ತಾಯಿ ಮಕ್ಕಳ ಮುಖನೇ ನೋಡೋದಿಲ್ಲ. ಜೊತೆಗೆ ಕುಂಡಿದಾಗ ಸಂಸ್ಕಾರ ಜೊತೆ ಬರುತ್ತೆ, ಗೊತ್ತಾಯ್ತು? ಜೊತೆಗೆ ಊಟ ಮಾಡಿದಾಗ ಬರೀ ಅನ್ನ ಅಲ್ಲ, ಆ ಸಂಸ್ಕೃತಿ ಬರುತ್ತೆ ಜೊತೆಗೆ. ನಾ ಕೈಯಿಂದ ಊಟ ಮಾಡ್ತಾನಲ್ಲ, ತಾಯಿ ಕೈ ಮುಟ್ಟದು, ಚಮಚ ಮುಟ್ಟೋದು ಬೇರೆ, ಚಮಚದ ಸಂಸ್ಕೃತಿ ಬರುತ್ತೆ, ತಾಯಿಯ ಸಂಸ್ಕೃತಿ ಬರುತ್ತೆ, ಅದರಿಂದ ಶಿಫ್ಟ್ ಆಗುತ್ತೆ ಅಂತ ನಮಗೆ ಗೊತ್ತಲ್ಲ. ಈಗ ಇಲ್ಲಿ ಕೊಡೆ ಇದ್ದರೆ ಹೊಟ್ಟೆ ಕೊಡೆ ಹೋಗುತ್ತೆ ಗೊತ್ತಲ್ಲ, ಇಲ್ಲಿ ಪ್ರೀತಿ ಇದ್ದರೆ ಹೊಟ್ಟೆಗೆ ಪ್ರೀತಿಯೂ ಹೋಗುತ್ತೆ. ಅಫೆಕ್ಷನ್ ಇದೆಯಲ್ಲ, ಅದು ಟ್ರಾನ್ಸ್ಫರ್ ಆಗಬೇಕಾದ್ರೆ ಕೈ ಮುಟ್ಟಿ ಮುಟ್ಟಿ ಬರಬೇಕು ಅಂತ ಹೇಳ್ತಾರೆ. ಮನಸ್ಸು ಮುಟ್ಟುತ್ತೆ. ಇವತ್ತು ಹೋಟ್ಲಲ್ಲಿ ಹೋಗ್ತೀರಿ, ನೀವು ದುಡ್ಡು ಸಾವಿರ ಕೊಡ್ತು ಬಿಡ್ತಾನೆ, ನೀವು ಚಲ್ತೀರಿ, ಅವ್ನು ಕ್ಯಾರಿ ಅಂತ ಕೇಳೋದಿಲ್ಲ, ಬಿಲ್ ತಂದು ಹೋಗಿಬಿಡ್ತಾರೆ. ತಾಯಿ ಊಟ ಮಾಡೋದು ನೋಡ್ತು, ಒಂದು ತುತ್ತು ಯಾಕೆ ಇವತ್ತು ಊಟ ಮಾಡಲಿಲ್ಲ, ಈ ಕೂಸು ಊಟ ಮಾಡಲಿಲ್ಲ, 50 ವರ್ಷದ ಕೂಸು ಯಾಕೆ ಊಟ ಮಾಡಲಿಲ್ಲ, ಈ ಕನ್ಸರ್ನ್ ಅವನಿಗೆ ಬರೋದಿಲ್ಲ. ಇವತ್ತು ಆ ರೀತಿಯಲ್ಲಿ ಬೆಳೀತಾ ಇದ್ದೇವೆ, ಗೊತ್ತಾಯ್ತು? ಅದಾಗಬಾರದು. ಅವನು ಯೋಗಕ್ಷೇಮ ನೋಡ್ತಾರೆ, ಮೆಂಟಲ್ ಇದನ್ನು ನೋಡ್ತಾರೆ, ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ತಾರೆ. ಅದರಿಂದ ಏನಾಗುತ್ತೆ, ಅವನಿಗೇನಾಗುತ್ತೆ ಗೊತ್ತಾ, ಇದು ಎಕ್ಸ್ ಶುರುವಾಗುತ್ತಾಗ, ಓ ತಾಯಿ ಕೇಳ್ತಾಳೆ, ಹೆಂಡತಿ ಕೇಳ್ತಾಳೆ, ಇದರಿಂದ ಮನಸ್ಸೆಲ್ಲ ಡೆವಲಪ್ ಆಗಲಿಕ್ಕೆ ಶುರುವಾಗುತ್ತೆ, ರಿಯಾಕ್ಷನ್ ಶುರುವಾಗುತ್ತೆ. ನಮ್ಮದೆಲ್ಲ ಮೆಕ್ಯಾನಿಕಲ್ ರಿಯಾಕ್ಷನ್, ಈಗ ಅಫೆಕ್ಷನ್ ಇಲ್ಲ ಅಲ್ಲಿ, ಇನ್ವಾಲ್ವ್ಮೆಂಟ್ ಆಫ್ ಇಲ್ಲ, ನಿಮಗೆ ಸೋಲ್ ಇನ್ವಾಲ್ವ್ಮೆಂಟ್ ಇಲ್ಲೇ ಇಲ್ಲ, ಮೆಕ್ಯಾನಿಕಲ್ ಇನ್ವಾಲ್ವ್ಮೆಂಟ್. ಅದಾಗಬಾರ್ದು. ಅದನ್ನು ಸರಿಯಾಗಿ ಶಕ್ತಿ ಇರೋದು ಸ್ತ್ರೀಯರಿಗೆ ಮಾತ್ರ. ಆದ್ದರಿಂದಾಗಿನೆ ಇವತ್ತು ಸ್ತ್ರೀಯರನ್ನು ಭಾರಿ ಭಾರಿ ಕೊಂಡಾಡುತ್ತೆ ನಮ್ಮ ಸಮಾಜ. ಪ್ರಸಂಗ ಬಂತು ಅಂತ ಹೇಳಿರ್ತೀನಿ ಈಗಲೇ. ಜಗತ್ತಿನ ಯಾವ ಫಿಲಾಸಫಿಯಲ್ಲೂ ಕೂಡ, ಯಾವ ರಿಲಿಜನಲ್ಲೂ ಕೂಡ ಹೆಂಗಸರಿಗೆ ಗೌರವ ಕೊಟ್ಟಿಲ್ಲ, ನೆನ್ಪಿಟ್ಕೋಬೇಕು. ಯಾವುದರಲ್ಲೂ ಕೊಟ್ಟಿಲ್ಲ. ಕೆಲವು ರಿಲಿಜನ್ನಲ್ಲಿ ಹೇಳ್ತಾರೆ, ನಿಮಗೆ ಆಶ್ಚರ್ಯ ಆಗೋಗ್ಬಿಡುತ್ತೆ. ಒಬ್ಬನು ಹೇಳ್ತಾನೆ, ನನ್ನ ತಾಯಿ ಹೆಂಗಸು ಅಂತ ಹೇಳೋದಕ್ಕೆ ನನಗೆ ನಾಚಿಕೆ ಆಗುತ್ತೆ ಅಂತ ಹೇಳ್ತಾನೆ. ಯಾವ ನಾನು ಮೂರ್ಖ ಇರಬೇಕು ಯೋಚನೆ ಮಾಡಿ, ಅಂದರೆ ತಾಯಿ ಇರಬಾರ್ದಾಗಿತ್ತು ಅಂತ ಅರ್ಥನ? ಆದರೆ ತಾಯಿ ಅವ್ನ ಕಾನ್ಸೆಪ್ಟೇ ಗೊತ್ತಿಲ್ಲ ಅವನಿಗೆ, ಬೈತಾನೆ. ಇವನು ಎಷ್ಟೋ ನಮ್ಮ ವೈದಿಕ ಮತಗಳಲ್ಲೂ ಹೆಂಗಸರಿಗೆ ಮೋಕ್ಷನೇ ಇಲ್ಲ ಅಂತ ಹೇಳ್ತಾರೆ, ಮೋಕ್ಷನೇ ಇಲ್ಲ. ಈ ರೀತಿ ಹೇಳಿ ಹೇಳಿ ಹೆಂಗಸರೆಲ್ಲ ಒಂದು ರೀತಿ ಡೆಸ್ಪರೇಟ್ ಆಗಾಗ ಶುರುವಾಯಿತು, ನಮ್ಮ ಲೈಫ್ ಏನಿದ್ದರೂ ಇಲ್ಲೇನೆ ಅಂಥೇಳಿ. ತಪ್ಪದು, ನಿಜವಾಗಲೂ ಕೂಡ ಹೇಳ್ತಾರೆ ಪುರಾಣದಲ್ಲಿ, ವೇದವ್ಯಾಸ ದೇವರು ಹೇಳ್ತಾರೆ. ಆ ಮಾತು ಕೇಳಿದರೆ
ಎಷ್ಟು ನಮ್ಮ ವೇದವ್ಯಾಸರಿಗೆ, ವೇದಗಳಿಗೆ, ಮಧ್ವಾಚಾರ್ಯರಿಗೆ ಎಷ್ಟು ಕನ್ಸರ್ನ್ ಇದೆ ಹೆಂಗಸರ್ಬೇಕು ಅಂದರೆ, ನೂನಂ ಪುತ್ರಶತಾತ್ ಪುತ್ರಿ ಯದಿ ಪಾತ್ರೇ ಪ್ರದೀಯತೆ, ನೂರು ಗಂಡುಮಕ್ಳಿರೋದಕ್ಕಿಂತ ಒಬ್ಬ ಹೆಣ್ಮಕ್ಳಿದ್ರೆ ಸಾಕು ಅಂತ ಹೇಳ್ತಾರೆ. ಈ ಮಾತನ್ನು ಯಾರು ಹೇಳ್ತಾರೆ ಇವತ್ತು? ಯಾವ ಸರ್ಕಾರನೂ ಹೇಳೋದಿಲ್ಲ. ಯಾರೇ ಇವರು ನಿಮ್ಮ 33% ಯೋಚನೆ ಮಾಡ್ತಿದ್ದಾರೆ ಅಷ್ಟೇ. ಇವರು ಹೇಳ್ತಾರೆ 1:100. ಈ ಮಾತನ್ನು ಯಾತಕ್ಕೆ ಹೇಳಿದ್ರು? ಎಷ್ಟು ಜವಾಬ್ದಾರಿ ಇದೆ ಹೆಂಗಸರಿಗೆ ಅಂತ ಹೇಳ್ತಾರೆ. ಒಳ್ಳೆ ಮಗಳಿದ್ದ ಸಾವಿತ್ರಿ, ಬ್ಯೂಟಿ ಇಸ್ ಯೂನಿವರ್ಸಲ್ ಇದಾಗ್ತಾಳೆ ಸಾವಿತ್ರಿ. ಒಬ್ಬ ಗಂಡ ಒಂದು ವರ್ಷಕ್ಕೆ ಸಾಯ್ತಾರೆ ಅಂತ ಗೊತ್ತು, ಮದುವೆ ಆಗ್ತಾನೆ ಅಂತೇಳಿ ಎಷ್ಟು ಧೈರ್ಯ ಇರಬೇಕು? ಗಂಡನ ಕಳ್ಕೊತೀನಿ, ಗಂಡನ ಕಳ್ಕೊಳ್ಳಲಾರೆ ಅಂತ ದೀಕ್ಷೆ ಇದೆ. ಏನು ಒಬ್ಬ ಹುಡುಗ ದಡ್ಡನ್ನು ಫಾಸ್ ಮಾಡಿಸ್ತೀನಿ ಅಂತಾರಲ್ಲ ಹಾಗೆ. ಇವತ್ತು ಒಂದು ವರ್ಷ ಅದು ನಾರದರ ಮಾತು ಯಾರೋ ಹೇಳಿದ್ದಲ್ಲ, ಮತ್ತು ಭವಿಷ್ಯ ಈ ಟಿ ವಿ ಭವಿಷ್ಯದ ಹೇಳಿದ್ದಲ್ಲ, ನಾರದರು ಹೇಳ್ತಾರೆ ಒಂದೇ ವರ್ಷ ಆಯುಷ್ಯ ಇರೋದು ಅಂತೇಳಿ. ಅದು 100% ಸತ್ಯ. ಅದು ಹೇಳ್ತಾ ನಾನು ಅವನು ಮದುವೆ ಆಗ್ತೇನೆ, ನಿಶ್ಚಯ ಮಾಡಿದರೆ ಮದುವೆ ಆಗ್ತೇನೆ. ಈ ವ್ಯಾಲ್ಯೂ ಯಾರಿಗೆ ಗೊತ್ತಿದೆ? ಇವತ್ತು ಎಷ್ಟೊಂದು ಜನ ಸ್ವಲ್ಪ ಸಿಸ್ಟೆಂಟ್ ಬಂತಲ್ಲ, 1-8 ವರ್ಷದಿಂದೆ ಆಚಾರ್ಯ ಎಷ್ಟೊಂದು ಗಂಡ ಅಳ್ತಾ ಕೂತ್ಕೊಂಡು, ಯಾಕಂದರೆ ಆಚಾರ್ಯ ಮದುವೆ ಕ್ಯಾನ್ಸಲ್ ಆಗೋಯ್ತು, ನನಗೆ ಕೆಲಸ ಹೋಯಿತು, ಮದುವೆನೂ ಕ್ಯಾನ್ಸಲ್ ಆಯಿತು ಅಂತೇಳಿ. ನಿಶ್ಚಯ ಆಗಿದ್ದ ಮದುವೆ ಕ್ಯಾನ್ಸಲ್ ಆಯಿತು. ಆದರೆ ಸಾವಿತ್ರಿ ಕಾಲಕ್ಕೆ ಸತ್ತು ಹೋಗ್ತಾರೆ ಅಂದರೂ ಕೇಳಲಿಲ್ಲ ಆಕೆ. ನಾನು ಮದುವೆ ಆಯಿತು, ಮದುವೆ ಆಗೇ ಆಗ್ತೇನೆ. ಎಷ್ಟು ನಾರದ ಹೇಳ್ತಾರೆ, ನೋಡಮ್ಮ ಸ್ವಲ್ಪ ಯೋಚನೆ ಮಾಡು, ನಾನು ಯೋಚನೆ ಮಾಡಿ ಆಗಿದೆ ಮದುವೆ ಆಗ್ತೇನೆ. ಅವ ನಾರದ್ರು ಏನಂತಾರೆ ಗೊತ್ತಾ? ಧೈರ್ಯ ಕೊಡ, ಹಾಗಿದ್ದರೆ ಹೋಗು, ಮುಂದೆ ಹೋಗು ಅಂತೇಳಿ. ಅಂದರೆ ಗೆಲ್ತಿ ಅಂತ ಅರ್ಥ. ನಾರದ್ರ ಬ್ಲೆಸ್ಸಿಂಗ್ ಸಿಗುತ್ತೆ. ಯಾವ ನಾರದರಿಂದ ನನಗೆ ಆಯುಷ್ಯ ಇಲ್ಲ ಅಂತ ಮಾತು ಬಂತಲ್ಲ, ಅವರಿಂದನೇ ಬಂತು ಆಶೀರ್ವಾದ, ಬಂತು ಮುಂದೆ ಗೆದ್ದುಬಿಟ್ರು. ಅದು ಸಾವಿತ್ರಿಯ ಮೆಸೇಜ್. ಅದು ಅಂತ ಸಾವಿತ್ರಿಯಿಂದ ಎಷ್ಟು ಗೊತ್ತಾಯಿ? ಆಚಾರ್ಯ ಹೇಳಿರ್ತಾರೆ, ಮಧ್ವಾಚಾರ್ಯ ಎಕ್ಸ್ಪ್ಲೇನ್ ಮಾಡ್ತಾರೆ ಕಾರಣನ, ವೇದವ್ಯಾಸರು ಹೇಳಿದರೆ ಯಾತಕ್ಕೆ ಅಂತ ಆಚಾರ್ಯ ಹೇಳ್ತಾರೆ. ಅವರ ಅಭಿಪ್ರಾಯನೇ ಹೊರಗೆ ಹಾಕ್ತಾರೆ. ಯಾತಕ್ಕೆ ಗೊತ್ತಾ? ಮಹಾಭಾರತ ತಾತ್ಪರ್ಯ ನಡೆದಲ್ಲಿ ಆಚಾರ್ಯರ ಮಾತು, ಕನ್ಯೋದಿತ ಬತಕುಲದ್ವಯ ತಾರಿಣೀತಿ, ಹೆಂಗಸು ಎರಡು ಮನೆ ಉದ್ಧಾರ ಮಾಡ್ತಾಳೆ. ಈ ಮಾತನ್ನು ಸರಿಯಾಗಿ ನೆನಪಿಟ್ಕೋಬೇಕು. ಹೆಂಗಸು ಎರಡು ಮನೆ ಉದ್ಧಾರ ಮಾಡ್ತಾಳೆ, ತಾನು ಹುಟ್ಟಿದ ಮನೆ, ತಾನು ಸೇರಿದ ಮನೆ. ಇದು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮನೆ ಹಾಡಿ ಅನ್ನೋ ಹೆಸರು ಗಂಡ ಹೆಂಗಸರಿಗೆ ಬರುತ್ತೆ ಅಂದರೆ ಜವಾಬ್ದಾರಿ ಎಷ್ಟಿದೆ ಅಂತ ಐತೆ. ಅದಕ್ಕೆ ತಾನು ಮನೆ ಹುಟ್ಟಿದ ಮನೆಗೂ ಕೀರ್ತಿ ತರ್ತಾಳೆ. ಎರಡು ಕೀರ್ತಿ, ಸಂಸ್ಕಾರದ ಕೀರ್ತಿ ಒಂದು. ತುಂಬ ಜನಕ್ಕೆ ಗೊತ್ತಿಲ್ಲ, ಹೆಣ್ಮಕ್ಕಳಲ್ಲಿ ಪಕ್ಷ ಇದೆಲ್ಲ ಮಾಡಬೇಕಾದ್ರೆ ಗಂಡುಮಕ್ಳು ಇಲ್ಲದೇ ಇದ್ದವರಿಗೂ ಅದರಲ್ಲಿ ಹೋಗುತ್ತೆ, ಶ್ರಾದ್ದದ ಭಾಗ ಹೋಗುತ್ತೆ. ಅಂದರೆ ಹೆಣ್ಮಕ್ಕಳಿಗೆ ಮಕ್ಕಳಾದರೆ ಇವನಿಗೂ ಶ್ರಾದ್ದ ಉಳ್ಕೊಳ್ಳುತ್ತೆ. ಆದ್ದರಿಂದ ಎರಡರ ಇಹಾಪರ ಎರಡರಲ್ಲೂ ಕಾಪಾಡ್ತಾಳೆ. ಕುಲದ್ವಯ ತಾರಿಣೀತಿ, ಒಬ್ಬ ಗಂಡಸು ಭಾರಿ ಒಳ್ಳೆಯವನಾದರೆ ಗಂಡು ಮಗ, ತಾನು ಹುಟ್ಟಿದ ಮನೆ ಮಾತ್ರ ಉದ್ಧಾರ ಮಾಡ್ತಾನೆ, ತನ್ನ ಹೆಂಡತಿ ಕಡೆ ಮನೆ ಅಲ್ಲ. ಆದರೆ ಹೆಂಡತಿ ಹಾಗಲ್ಲ, ತಾನು ಹುಟ್ಟಿದ ಮನೆ ಸೇರಿದ ಮನೆ ಎರಡನ್ನೂ ಉದ್ಧಾರ ಮಾಡ್ತಾಳೆ. ಇದನ್ನು ಹೇಳಿದ ಒಬ್ಬೇ ಒಬ್ಬ ಮಧ್ವಾಚಾರ್ಯರು ಶ್ರೀಮನ್ ಮಧ್ವಾಚಾರ್ಯರು ಮಾತ್ರ ಅಂತ ಅರ್ಥ ಮಾಡಿಕೊಂಡ್ರೆ ಎಷ್ಟು ಅವ್ರ ಪಾತ್ರ ರೋಲ್ ಯೋಚನೆ ಮಾಡಿದ್ದಾರೆ ನೋಡಿ, ಎಷ್ಟು ಹಿರಿಮೆ ಇದೆ ಅವರಿಗೆ, ಆ ಸಂಸ್ಕಾರ ಎಷ್ಟು ದೊಡ್ಡದು. ಅದರಿಂದಾಗಿ ಯಾವ ಕಾಲಕ್ಕೂ ಹೆಂಗಸರನ್ನ ಚೆನ್ನಾಗಿ ನೋಡಿಕೊಳ್ಳಿ, ಇದು ಅವ್ರು ಕೊಟ್ಟ ಮೆಸೇಜ್. ಪ್ರೆಷಸ್ ಅಂತ ಹೇಳಿದ ಮೇಲೆ ಟೇಕ್ ಮೋರ್ ಕೇರ್ ಅಂತ ಅರ್ಥ. ಟೇಕ್ ಮೋರ್ ಕೇರ್, ಇವತ್ತು ಆಗಲ್ಲ, ಕೇರ್ಲೆಸ್ನೆಸ್ ಬಂದೋಯ್ತು ಅಲ್ಲ, ಹೊರಟೋಯ್ತು. ಆಚಾರ್ಯರ ಮಾತಿನಲ್ಲಿ ವೇದವ್ಯಾಸರ ಎಚ್ಚರಿಕೆ ಇದೆ. ಹೆಂಗಸರ ಬಗ್ಗೆ ತುಂಬ ಪ್ರಶಂಸೆ ಮಾಡ್ತಾರೆ, ಅವರಿಂದ ಎರಡು ಮನೆ ಉಳಿಯುತ್ತೆ, ಎರಡು ಮನೆ ಉಳಿಯುತ್ತೆ ಅಂತ ಹೇಳ್ತಾ ಚೆನ್ನಾಗಿ ನೋಡಿಕೊಳ್ಳಿ ಅಂದರೆ ಎಜುಕೇಟ್ ಮಾಡಿ ಅಂತಲೂ ಅರ್ಥ. ಅದಕ್ಕೆ ಎಜುಕೇಟ್ ಮಾಡಿ, ಸಂಸ್ಕಾರ ಅವರಿಗೆ ಕೊಡಿ, ಅವರು ಸಂಸ್ಕಾರ ಕೊಡ್ತಾರೆ, ಅವ್ರ ಮಕ್ಕಳಿಗೆ ಸಂಸ್ಕಾರ ಕೊಡ್ತಾರೆ. ಇನ್ನು ಮಕ್ಕಳಿಗೆ ಯಾವ ಸಂಸ್ಕಾರ ಬರುತ್ತೆ ಅಂದರೆ ಭಾಗವತ ಹೇಳುತ್ತೆ, ತಾಯಿ ಗರ್ಭದಲ್ಲಿದ್ದಾಗ, ತಂದೆಗೆ ಇಷ್ಟು ಕಾಂಟ್ಯಾಕ್ಟ್ ಇಲ್ಲ ಮಕ್ಕಳದು, ಗರ್ಭದಲ್ಲೇ ಕೂತು ಬೆಳೆಯಷ್ಟು ಕಾಂಟ್ಯಾಕ್ಟ್ ತಾಯಿ ಜೊತೆಗೆ ಮಾತ್ರ ಇರೋದು. ಒಂದು ಮಾತು ಮಾತು ಹೇಳ್ಕೊಡ್ತಾಳೆ ಅಲ್ಲ, ಗರ್ಭದಲ್ಲೇ ಗರ್ಭಿಣಿಯಾಗಿದ್ದಾಗ ಎಲ್ಲೆಲ್ಲಿ ವಾಸ ಮಾಡ್ತಾಳೆ, ಅಟ್ಮಾಸ್ಫಿಯರ್ ಇದೆಯಲ್ಲ, ಅದರ ಎಫೆಕ್ಟ್ ಎಲ್ಲ ಕ್ರಿಯೇಟ್ ಆಗುತ್ತೆ ಗರ್ಭದ ಮೇಲೆ. ಭಾಗವತ ಪುರಾಣ ಇತ್ಯಾದಿ ಕೆಡ್ತಕ್ಕಂಥ ಗರ್ಭಿಣಿಯ ಸ್ತ್ರೀಯ ಹೊಟ್ಟೆಯಲ್ಲಿ ಕೆಟ್ಟ ಮಗು ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ, ಪ್ರಹ್ಲಾದನಂತೆ ಒಳ್ಳೆ ಮಗನೇ ಹುಟ್ಟುತ್ತಾನೆ. ಈ ಕ್ಲಬ್ ಕ್ಲಿಬ್ ಕೂತ್ಕೊಂಡು ಕೂತಿದ್ದು ಏನು ಮಾಡಬೇಕೀಗ? ಮಗು ಅಲ್ಲಲ್ಲೇ ಇದು ಮಾಡ್ತಿರುತ್ತಾಗಲೇ ಶೇಕ್ ಆಗ್ತಿರುತ್ತೆ. ಕೆಟ್ಟ ಆಹಾರದಿಂದ ಮಗು ತುಂಬ ಇದಾಗ ಟೆನ್ಷನ್ ಮಾಡ್ಕೊಳ್ಳುತ್ತಂತೆ, ತಾಯಿ ಖಾರಾಗಿರೋ ತಿಂದುಬಿಟ್ರೆ. ಕೆಟ್ಟ ಕೆಟ್ಟ ವಿಚಾರ ಕೇಳಿದಾಗಲೇ ಹಾಗೆ ಆಗುತ್ತೆ, ಅವ್ರು ಬಾರನ್ ಟೆರರಿಸ್ಟ್ ಆಗಿಬಿಡ್ತಾನೆ ಗೊತ್ತಾಯ್ತಾ, ಆಮೇಲೆಲ್ಲ ಬಾರನ್ ಲ್ಯಾಡನ್ ಆಗಿಬಿಡ್ತಾನೆ. ಹಾಗಾಗಬಾರ್ದು, ಅದಾಗದೇ ಇರಬೇಕಾದ್ರೆ ಒಳ್ಳೆ ವಾತಾವರಣದಲ್ಲಿ ಬೆಳಿಬೇಕು. ಇದು ಗಂಡಸರಿಗೆಲ್ಲ ಭಾಗ್ಯ, ಹೆಂಗಸರಿಗೆ ಇರೋದು. ಈ ಮಾತು ಅರ್ಥ ಮಾಡಿಕೊಂಡ್ರೆ ಒಳ್ಳೆ ರೀತಿ ನೋಡಿಕೊಳ್ಳಿ. ಇದರ ಅರ್ಥ ಗಂಡಸು ಭಾರಿ ಒಳ್ಳೆಯವನಾದರೆ ಒಂದು ಮನೆ ಉದ್ಧಾರ ಮಾಡ್ತಾನೆ, ಹೆಂಗಸು ಭಾರಿ ಒಳ್ಳೆ ಎರಡು ಮನೆ ಉದ್ಧಾರ ಮಾಡ್ತಾಳೆ, ಗಂಡಸು ಕೆಟ್ಟರೆ ಒಂದು ಮನೆ ಹಾಳು ಮಾಡ್ತಾನೆ, ಹೆಂಗಸು ಕೆಟ್ಟ ಎರಡು ಮನೆ ಹಾಳು ಮಾಡ್ತಾಳೆ. ಇದು ಭಾರಿ ಡೇಂಜರಸ್. ಆ ಎಚ್ಚರಿಕೆ ಆಚಾರ ಕೊಟ್ಟಿರೋದ್ರಿಂದ ಇವತ್ತು ನಾವು ಬಗ್ಗೆ ಲೀಸ್ಟ್ ನಾವು ಕನ್ಸರ್ನೇ ಇಲ್ಲ ಯಾರಿಗೂ ಕೂಡ, ನೋಬಡಿ ಇಸ್ ಕನ್ಸರ್ನ್. ಆ ಥರ ಇತ್ತು. ಈ ಥರ ಇದ್ರೆ ಏನು ಹೇಳಬೇಕು? ನಮ್ಮನೆ ಒಬ್ಬ ಹುಡುಗಿ ಬಂದಿದ್ದು ಸುಮಾರು ಅರೌಂಡ್ 20s,
ಸಾಫ್ಟ್ವೇರ್ ಇಂಜಿನಿಯರು ಹೇಳ್ತಾಳೆ ಆಚಾರ್ಯರೇ, ಪುರಾಣ ಪಯಲಿಕ್ಕೆ ಪ್ರವಚನಕ್ಕೆಲ್ಲ ಬರ್ತಾಳೆ, ನಾನು ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ, ನೋಡು ಮಗಳೇ ನೀನು ಬ್ರಾಹ್ಮಣ ಗೀಮಣ ಅಂತ ಯೋಚನೆ ಮಾಡಬೇಡ, ದುಡ್ಡಿರೋನ್ ಮದುವೆ ಆಗಿಬಿಡು ಸಾಕು ಅಂತ ಹೇಳ್ತಾರೆ. ತಂದೆ ತಾಯಿನೇ ಹೇಗೆ ಹೇಳಿದರೆ ನಾಳೆ ಏನು ಯೋಚನೆ ಮಾಡ್ಬೋದು? ಯೋಚನೆ ಮಾಡಿ ಮಕ್ಕಳೆಲ್ಲ ತಂದೆ ತಗೊಳ್ಳಿ ಗೈಡ್ ಮಾಡಿದರೆ ಏನು ಮಾಡ್ಬೋದು? ನಾನೇನು ಮಾಡಲಿ? ಹಾಗೆಲ್ಲ ನೀನೇನು ಮಾಡ್ತೀನಿ? ಇಲ್ಲ ನನಗೆ ಆತ ಯೋಚನೆ ಇಲ್ಲ. ಹಾಗೆ ನೀನೇ ಇರೋದ್ರಿಂದ ಪಾಪ ಮಾಧ್ವ ಬ್ರಾಹ್ಮಣ ಸಿಕ್ಕ ಒಳ್ಳೆಯ ಸಿಕ್ಕ ಮದುವೆ ಆಯ್ತು ಅವಳಿಗೆ. ಬಟ್ ತಂದೆ ತಾಯಿ ಹೇಳ್ತಾ ಇದ್ದಾರೆ, ಇನ್ನೊಬ್ಬ ಹುಡುಗಿ ಬರ್ತಾಳೆ ಅವಳಿಗೆ ಮದುವೆ ಆಗಿ 3-4 ಮಕ್ಕಳಿದ್ದಾರೆ. ಆಚಾರ ನನಗೆ ಈಗ ಗೊತ್ತಾಗ್ತಾ ಇದೆ ಬ್ರಾಹ್ಮಣ ವ್ಯತ್ಯಾಸ ಇರೋದಕ್ಕೆ ಗೊತ್ತೇ ಇಲ್ಲ ಮೊದಲು ಅಂತ ಹೇಳ್ತಾಳೆ. ತಮಾಷೆ ಗೊತ್ತಾ, ಅವ್ರ ತಂದೆ ತಾಯಿ ಕಡೆಯವರೆಲ್ಲ ಅರ್ಚಕರು ದೇವಸ್ಥಾನಕ್ಕೆ, ಅವರಿಗೆ ವ್ಯಾಲ್ಯೂಸ್ ಗೊತ್ತಿಲ್ಲ, ಉಳಿದವ್ರು ಯಾರು ಹೇಳ್ತಾರೆ. ಹಾಗಿದ್ರೆ ಇದು ಜಾತಿ ಗೀತಿ ಪ್ರಶ್ನೆ ಅಲ್ಲ, ಹುಟ್ಟಿನಿಂದ ಬರೋ ಸಂಸ್ಕಾರ ಯುನಿಕ್. ಅದು ಎಷ್ಟು ಎಜುಕೇಟ್ ಮಾಡಿದರೂ ಕೂಡ ಬರೋದು ಬಾರ್ನಾಗಿ ಬಂದುಬಿಡುತ್ತೆ, ಅದು ಗ್ರೇಟ್ನೆಸ್ ಇರೋದು. ಅದು ವರ್ಣ ಸಾಂಕರ್ಯ ಯಾತಕ್ಕಾಗಬಾರದು ಅಂದರೆ ಇಂಜಿನಿಯರಿಂಗ್ ಒಂದು ಡಾಕ್ಟರ್ ಪ್ರಾಕ್ಟೀಸ್ ಮಾಡಿದರೆ ಹೇಗಿರುತ್ತೆ? ಪೇಷಂಟ್ಸು ಸಾಯ್ತಾರೆ, ಮನೆಯವ್ರು ಬಿಡುತ್ತೋ ಎರಡೆರಡು ಆಗ್ತದೆ. ಆದರೆ ಡಾಕ್ಟರ್ ಮಗನಾದರೆ ಬಾರ್ನ್ ಇದೇ ಕೆಲ್ಸರ್ ಹಾಗೆ ಬೆಳೀತಾ ಬರ್ತಾರೆ. ಎಷ್ಟೋ ಥರ ಬಾರ್ನ್ ಕಾರ್ಪೆಂಟರ್ ಇರ್ತಾನೆ, ಮನೆ ಕಾರ್ಪೆಂಟರ್ ಬರ್ತಾನೆ, ಓದಲಿಕ್ಕೆ ಬರಲ್ಲ ಬರೀಲಿಕ್ಕೂ ಬರಲ್ಲ, ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಅಂದರೆ ಸೂಪರ್ ವರ್ಕ್ ಮಾಡ್ತಾನೆ. ಅವನಿಗೆ ದುಡ್ಡು ಕೊಟ್ಟರೆ ನೀವು ಹೇಳಿ ಸರಿಯಾಗುತ್ತೆ ಆಯ್ತಾ ನಂಗೆ ಗೊತ್ತಿಲ್ಲ ಹೇಳಿ ತೊಗೊಳ್ತೀನಿ ಅಂತ ಹೇಳಿ ಅಂದರೆ ಅವನಿಗೆ ಇದು ಗೊತ್ತಿಲ್ಲ, ವರ್ಕ್ ಫಸ್ಟ್ ಕ್ಲಾಸ್, ಅವನೇನೂ ಬರೋದಿಲ್ಲ. ಇನ್ನೊಬ್ಬನು ಇಂಜಿನಿಯರಿಂಗ್ ಕಾರ್ಪೆಂಟ್ರಿ ಓದಿರ್ತಾನೆ, ಗೊತ್ತಾಯ್ತಾ, ಹೋಮ್ ಸೈನ್ಸ್ ನೋಡಿ ಅಡುಗೆ ಮಾಡಲಿಕ್ಕೆ ಹೋದರೆ ಹಾಗೋ ಹಾಕಿ ಮನೆ ಬೆಂಕಿ ಹಚ್ಚೋದು ಹೇಳಿಲ್ವಲ್ಲ ಅಡಿ ಅಂತ ಹೇಳೋ ಸ್ಥಿತಿ ಬಂದ್ಬಿಡುತ್ತೆ. ಅಂದರೆ ಇದು ವರ್ಣ, ಅದು ಪರ್ಫೆಕ್ಷನ್ ಬರ್ತಾ 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 ಅದು ನೋಡಿದ ತಕ್ಷಣ ಹೇಳ್ತಾನೆ ಎಲ್ಲಿದೆ ಅಂತೇಳಿ. ಅವನು ಎಷ್ಟು ಬುದ್ಧಿವಂತ ಅಂದರೆ ಹೈಲಿ ಕ್ವಾಲಿಫೈಡ್ ಇಂಜಿನಿಯರ್ಸ್ ಬಂದು ಎಲ್ಲ ಒಂದು ಸೋರ್ತಿದ್ದ ಜಾಗ ರಿಪೇರಿ ಹೇಳಿದರು. 5-6 ಜನ ಆಯಿತು, ನಿಲ್ಲೇ ಇಲ್ಲ ನೀರು ಜಾಸ್ತಿ ಆಗ. ಅವನು ಬಂದ, ಒಂದು ಗಂಟೆಯಲ್ಲಿ ಸರಿ ಮಾಡಿದ, ಗೊತ್ತಾಯ್ತಾ? ಎಜುಕೇಷನೇ ಇಲ್ಲ ಅವನಿಗೆ. ಇದು ಎಲ್ಲಿಂದ ಬರುತ್ತೆ? ಒಳಗಿಂದ ಬರೋ ವಿದ್ಯೆ ಇದು, ಇದಕ್ಕೆ ಹೊರಗಿಂದ ಬರೋದು ಸಾಧ್ಯ. ಅದು ಆ್ಯಡ್ ಮಾಡ್ಬೋದು ಅಷ್ಟೇ. ಅದು ನಮ್ಮ ಮಿಸ್ ಆಗಿದೆ. ಹೆಂಗಸರಿ ಯಾತಕ್ಕೆ ಮಿಸ್ ಆಯಿತು ಅಂದರೆ, ಏ ಕಾಳಿದಾಸ ತಾನು ಇದರಲ್ಲಿ ಹೇಳ್ತಾನೆ, ಭಾರಿ ಚೆನ್ನಾಗಿರೋ ಒಂದು ಮಾತಿದೆ, ನಮ್ಮಲ್ಲೊಂದು ಮಾತಿದೆ, ಹೆಂಗಸರಿಗೆ ಹೆಚ್ಚು ಓದಬೇಕಾಗಿಲ್ಲ ಅಂತ ಒಂದು ಮಾತಿದೆ. ಹೆಂಗಸರು ಶಾಸ್ತ್ರ ಓದಬಾರದು ಅಂತ ಒಂದು ಪದ್ಧತಿ, ಅದು ಅರ್ಥ ಬೇರೆ ಇದೆ, ಬಟ್ ಓದಬಾರದು ಪದ್ಧತಿ ಇದೆ. ಯಾಕೆ ಅಂತ ಕೇಳಿದರೆ, ನೀವು ಕೇಳಿದ್ರೆ ಹೆಂಗಸರು ಭಾರಿ ಸಂತೋಷ ಪಡ್ತಾರೆ. ಹೆಂಗಸರು ಯಾತಕ್ಕೆ ಹೆಚ್ಚು ಓದಬಾರದು ಅಂತ ಕೇಳಿದರೆ, ಅವ್ರು ಓದ್ದರೆ ಭಾರಿ ಬುದ್ಧಿವಂತರಾಗಿರ್ತಾರೆ, ಓದ್ದರೆ ಅವ್ರು ಅರ್ಥ ಮಾಡ್ಕೊಳ್ಳೋಕೆ ಬರುತ್ತೆ ಅವರಿಗೆ, ಆದ್ದರಿಂದಲೇ ಹೆಚ್ಚು ಬೇಕಾ. ಗಂಡಸರು ಓದೇ ಕಲಿಬೇಕು ಈ ರೀತಿ ಬಂದು ಹೋಗಿಬಿಟ್ಟಿದೆ, ಅದನ್ನು ಇವತ್ತು ಮಿಸ್ಯೂಸ್ ಆಗಿಬಿಟ್ಟಿದೆ ಅಷ್ಟೇ. ಅವ್ರು ಓದೋ ಚಾನ್ಸ್ ಇಲ್ಲದೆ ಉಲ್ಟಪಲ್ಟ ಆಗೋಗ್ಬಿಟ್ಟಿದೆ. ಪ್ರತ್ಯುತ್ಪನ್ನ ಮತಿ ಅನ್ನೋ ಪದ ಉಪಯೋಗಿಸ್ತಾರೆ. ಪ್ರತ್ಯುತ್ಪತ್ತೆ ಮನೆ ರೆಡಿಬಿಟೆಡ್ ಅಪ್ರೋಚ್, ರೆಡಿಬಿಟೆಡ್ ಅಂದರೆ ಪ್ರಿಪರೇಷನ್ನೇ ಬೇಕಿಲ್ಲ, ಅಷ್ಟ ಬುದ್ಧಿವಂತಿಕೆ ಹೆಂಗಸರಿಗಿರುತ್ತೆ ಅಂತ ಹೇಳ್ತಾರೆ. ಆದ್ದರಿಂದಲೇ ಹೆಂಗಸರಿಗೆ ಎಜುಕೇಷನ್ ಒಂದು ಬಾರನ್ ಗಿಫ್ಟಾಗಿ ಬಂದಿರೋದ್ರಿಂದ ಇವತ್ತು ಅದನ್ನು ತೆಗೆದಾಕ್ತಾ ಇದ್ದಾರೆ ಅಷ್ಟೇ. ಸಂಸ್ಕಾರ ಸರಿಯಾಗಿ ಕೊಡದೇ ಎಲ್ಲ ಕಳ್ಕೊತಾ ಇದ್ದಾರೆ ಜನಗಳು. ಸರಿಯಾದ ವಾತಾವರಣದಲ್ಲಿ ಬೆಳೆದರೆ ಅವ್ರ ಅಪ್ರೋಚ್ ಅವ್ರು ಫಾಸ್ಟು, ಭಾರಿ ಫಾಸ್ಟ್. ಅದು ಕಲಿಯೋದು ಬೇಗ, ತಿಳಿಸೋದು ಬೇಗ, ಹೇಳೋ ರೀತಿಯೂ ಭಾರಿ ಎಫೆಕ್ಟಿವ್ ಆಗಿರುತ್ತೆ. ಅದೆಲ್ಲ ನಾವು ಉಪಯೋಗಿಸಿ ಮಾಡ್ಕೊಂಡು ಹೊರಟ್ರೆ ನಾವು ತುಂಬ ಜನ ತಪ್ಪು ಕಲ್ಪನೆ ತೆಗೆದಾಕ್ಬಿಡ್ಬೇಕು. ಶಾಸ್ತ್ರಗಳು ಹೆಂಗಸರನ್ನು ಕೆಟ್ಟದಾಗಿ ನೋಡಿದೆ ಅಂತ ಹೇಳಿದರೆ ತುಂಬ ತಪ್ಪದು, ಒಳ್ಳೆ ರೀತಿಯಲ್ಲೇ ನೋಡಿದೆ. ಅದನ್ನು ಬೇರೆ ಯಾವ ಧರ್ಮದವರು ನೋಡೋದಕ್ಕಿಂತ ಜಾಸ್ತಿ ಚೆನ್ನಾಗಿ ನೋಡಿದ್ದಾರೆ. ಎಷ್ಟೋ ಧರ್ಮದಲ್ಲಿ ಕಣ್ಣೆ ಜಗತ್ತು ನೋಡಾಗಿಲ್ಲ ಅವ್ರು, ಗೊತ್ತಾಯ್ತು? ಅವ್ರನ್ನ ಬೇರೆ ನೋಡೋಗಿಲ್ಲ, ಅವ್ರು ಬೇರೆ ಅವ್ರು ನೋಡಾಗಿಲ್ಲ ಅಂತ ಇಕ್ಕಟ್ಟೆ ನಮ್ಮಲ್ಲಿ. ಅಂಥದ್ದೇನೇನೇನೂ ಇಲ್ಲ, ಫುಲ್ಲಾಗಿ ಒಟ್ಟಿದ್ದಾರೆ. ಆದರೆ ಎಲ್ಲೂ ಕೂಡ ಅವ್ರಿಗಿರೋದು ಕಂಟ್ರೋಲ್ ಯಾವುದು ಗೊತ್ತಾ? ಧರ್ಮದ ಕಂಟ್ರೋಲ್ ಇದೆ, ಸಂಸ್ಕೃತಿಯ ಕಂಟ್ರೋಲ್ ಇದೆ ಹೊರತು ಪ್ರೆಷರ್ ಬೇರೆ, ಕಂಟ್ರೋಲ್ ಬೇರೆ. ಪ್ರೆಷರ್ ಎಂಬುದು ಎಕ್ಸ್ಟರ್ನಲ್, ಅದು ನಮ್ಮಲ್ಲಿ ಹಾಕಿಲ್ಲ, ಎಂದೂ ಕೂಡ ಹಾಕಿಲ್ಲ. ಸಾವಿತ್ರಿ ಆಗಲಿ, ಸುಕನ್ಯೆ ಆಗಲಿ, ಎಂಥೆಂಥವರಿದ್ದಾರೆ, ಅರುಂಧತಿ ಆಗಲಿ, ಅನಸೂಯೆ, ವೆರಿ ಗ್ರೇಟ್ ಕ್ಯಾರೆಕ್ಟರ್ಸ್. ಅನ್ಫಾರ್ಚುನೇಟ್ ಥಿಂಗ್ಸ್ ಅಂದರೆ ಅವ್ರ ಬಗ್ಗೆ ಯಾರೂ ಹೆಚ್ಚು ಹೇಳೋದೂ ಇಲ್ಲ, ಪುಸ್ತಕಗಳು ಬಂದಿಲ್ಲ, ಹಾಗಾಗಿಬಿಟ್ಟಿದೆ. ತಪ್ಪದು, ಸರಿಯಾಗಿ ಕಷ್ಟಪಟ್ಟರೆ ಹೆಂಗಸರ ಬಗ್ಗೆ ಎಷ್ಟೆಷ್ಟು ಸಾಧನೆ ಮಾಡಿದ್ದಾರೆ ಎಂಬುದನ್ನು ನಾವು ಸಾಕಷ್ಟು ಹೇಳಬಹುದು. ತೀರ ಇತ್ತೀಚಿನ ದಿವಸಗಳಲ್ಲೂ ಕೂಡ ಶಿವಾಜಿ ಗ್ರೇಟ್ ಆಗಲಿಕ್ಕೆ ಆತನ ತಾಯಿ ಕಾರಣ ಅಂತ ತುಂಬ ಹೇಳಿ ಶಿವಾಜಿನೇ ಹೇಳ್ತಿದ್ದ ಅಂತ ಹೇಳ್ತಾರೆ. ಚಿಕ್ಕಂದಿನಿಂದ ಇನ್ಸ್ಪೈರಿಂಗ್ ಸ್ಟೋರೀಸ್ ಹೇಳಿ 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 ಆಯ್ತು ಆಯ್ತು. ನಮ್ಮ ಮಕ್ಕಳಿಗೆ ಧ್ರುವ ಪ್ರಹ್ಲಾದರ ಕತೆ ಹೇಳಿದರೆ ಯಾವ ಮಕ್ಕಳು ಕೆಡ್ತಾರೆ? ಯಾರು ಕೆಡೋ ಚಾನ್ಸ್ ಇಲ್ಲ. ಅವ್ರಿಗೆ ಗೊತ್ತು, ಹೂ ಇಸ್ ಧ್ರುವ, ಎಲ್ಲೋ ಕಾಮಿಕ್ ನೋಡಿ ತಿಳ್ಕೊಬೇಕಷ್ಟೇ. ಯಾವುದೋ ನೋಡಿ ಎಲ್ಲ ಕೇಳಿದ್ರೆ ಇಲ್ಲ, ತಪ್ಪು ತಪ್ಪು ಟಿ ವಿನೋ ತಪ್ಪು ತಪ್ಪು ಇದನ್ನ ನೋಡ್ತಾನೆ ಹೊರತು ಅಥೆಂಟಿಕ್ಕಾಗಿ ಅವ್ರ ಬಗ್ಗೆ ಹೇಳಿ. ಅವರೆಲ್ಲ ಯಾರು ಗೊತ್ತಾ? ಅವರು 5 ವರ್ಷದ ಮಕ್ಕಳವರು. ಧ್ರುವನಿಗೆ 5 ವರ್ಷ, ಪ್ರಹ್ಲಾದನಿಗೆ 5 ವರ್ಷ. ಅಂಥವ್ರನ್ನ ಆಯ್ತು ಟ್ರೈನ್ ಅಪ್ ಮಾಡ್ತಾರೆ ಅಂದರೆ ಸುನೀತಿಯ ಕತೆ. ಧ್ರುವ ಯೋಚನೆ ಮಾಡಬೇಡ, ನಿನಗೆ ಒಳ್ಳೆ ಮೆಸೇಜ್ ಕೊಡ್ತೀನಿ ನಾನು, ಅಳಬೇಡ ಅಂಥೇಳಿ ಆರಾಧಯ ಅಧೋಕ್ಷಜ ಪಾದ ಪದ್ಮಂ ಈ ಸಂದೇಶ ಕೊಟ್ಟಿದ್ದಕ್ಕೆ ಧ್ರುವ ಎಷ್ಟು ಅಚೀವ್ ಮಾಡ್ತಾನೆ. ಅವನು ಮಾಡಿ ಹೋದ ಕಥೆ ಅಲ್ಲ, ಮಾಡಿ ಇರೋ ಕಥೆ. ಧ್ರುವ ನಕ್ಷತ್ರ ಧ್ರುವ ಇರೋ ಕಥೆ ಅದು. ಧ್ರುವ ಎಂಬುದು ಪಾಸ್ಟ್ ಕ್ಯಾರೆಕ್ಟರ್ ಅಲ್ಲ, ಇವತ್ತಿಗೂ ಇರತಕ್ಕಂಥ ಕ್ಯಾರೆಕ್ಟರ್ ಅದು. ಧ್ರುವ ನನ್ನ ತಾಯಿಯಿಂದ ಕಲಿತೆ ಅಂತ ಹೇಳ್ತಾರೆ. ನಾನು ಹೇಳಿಕೊಟ್ಟಿದ್ದು ನನ್ನ ತಾಯಿ,
ಮೋಕ್ಷಕ್ಕೆ ಹೋಗಬೇಕಾದ್ರೆ ವಿಮಾನ ನಿಲ್ಲಿಸಿ ಅಂತ ಕೇಳ್ತಾನೆ ವಿತ್ರುವ, ವಿಮಾನ ನಿಲ್ಲಿಸಿ. ಯಾತಕ್ಕೆಂದರೆ ಇದು ಇಷ್ಟು ನಾನು ಮುಂದೆ ಬರಲಿಕ್ಕೆ ಕಾರಣ ನನ್ನ ತಾಯಿ, ಆ ತಾಯಿಯನ್ನು ಬಿಟ್ಟು ನಾನು ಮೋಕ್ಷಕ್ಕೆ ಬರೋದಿಲ್ಲ, ಅವಳು ಕರ್ಕೊಂಡು ಹೋಗ್ಬೇಕು ವಿಮಾನ ನಿಲ್ಲಿಸಿ ಅಂತ ಹೇಳ್ತಾನೆ. ಆವಾಗ ಅವ್ರದ್ದು ಹೇಳ್ತಾರೆ, ಸ್ವಲ್ಪ ನೋಡು ಧ್ರುವ, ಮುಂದೆ ಇನ್ನೊಂದು ವಿಮಾನ ಹೋಗ್ತಾಯಿದೆ ನೋಡು ಅಂತ ಹೇಳ್ತಾರೆ. ನೋಡಿದರೆ ಆ ತಾಯಿ ಅದರಲ್ಲಿ ಕೂತಿರ್ತಾರೆ. ಇವನಿಗಿಂತ ಮುಂಚೆ ಸದ್ಗತಿ ಹೋಗ್ತಾರೆ. ಈ ಮೆಸೇಜನ್ನು ಯಾವ ಯಾರು ಕೊಟ್ಟಿದ್ದಾರೆ? ಕೇವಲ ನಮ್ಮ ವೈದಿಕ ಭಾರತೀಯ ಗ್ರಂಥಗಳೇ ಹೊರತು ಬೇರೆ ಗ್ರಂಥಗಳಲ್ಲ. ಇದನ್ನೆಲ್ಲ ಅರ್ಥ ಮಾಡಿಕೊಂಡು ಹೆಂಗಸರ ಜವಾಬ್ದಾರಿ ತಿಳ್ಕೊಂಡ್ರೆ ಫಸ್ಟ್ ಅವ್ರ ನಾಲೆಡ್ಜ್ ಅಕ್ವೈರ್ ಮಾಡಬೇಕು ಸೊಳ್ಳೆ ರೀತಿಯಲ್ಲಿ, ವೆರಿ ಸಿಂಪಲ್ ಮೆಥಡ್. ಅದನ್ನು ತಿಳ್ಕೊಳ್ಳೋ ಶಕ್ತಿ, ಎಕ್ಸ್ಪ್ಲೈನ್ ಮಾಡೋ ಶಕ್ತಿ ದೇವರು ಕೊಟ್ಟಿರೋದ್ರಿಂದ ಮಾಡಿ ಮಕ್ಕಳಿಗೆ ಅದನ್ನು ಹೇಳ್ತಾ ಹೊರಟುಬಿಟ್ರೆ ತಾಯಿಯಂದರ ಗ್ರೇಟೆಸ್ಟ್ ತುಂಬ ಜಾಸ್ತಿ ಆಗುತ್ತೆ. ಇವತ್ತು ಅದಿಲ್ಲ, ತಾಯಿನ ಹೊರಗೆ ಹಾಕೋ ಪದ್ಧತಿ ಇದೆ ಗೊತ್ತಾ ಇವತ್ತು? ತಾಯಿನ ನೋಡ್ಕೊಳ್ಳೋದಿಲ್ಲ. ನಿನ್ನೆ ಯಾರೋ ಪೇಪರ್ನ ಬಂದಿದೆ, ಅವಳು ಬರೆದಿಟ್ಟು ಸತ್ತಿದ್ದಾಳೆ, ನನ್ನ ಮಗಳು ಮಕ್ಕಳನ್ನ ಸರಿಯಾಗಿ ನೋಡ್ಕೊಳ್ಳಿಲ್ಲ, ಸೂಯಿಸೈಡ್ ಮಾಡ್ಕೋತಾ ಇದ್ದೇನೆ. ಅಂದರೆ ತಾಯಿ ಮಗನ ಹುಟ್ಟಿಸಿಲ್ಲ, ಮಗ ತಾಯಿನ ಕೊಂದ, ಡಿಫರೆನ್ಸ್ ಗೊತ್ತಾಯ್ತಾ? ಅವಳು ಹುಟ್ಟಿಸಿ ಜನ್ಮ ಕೊಟ್ಟರೆ ಅವಳು ಪ್ರಾಣ ತೆಗಿತಾನೆ ಅಂದರೆ ಮಕ್ಕಳ ಸಂಸ್ಕಾರನ ಇದು. 1/2 ಕಾಫಿ ಕೊಟ್ಟವ್ರನ್ನ ಮರೆಯೋದಿಲ್ಲ ಮನುಷ್ಯ, ತನ್ನ ದೇಹನೇ ಕೊಟ್ಟ ತಾಯಿನ ಮರೀತಾಳೆ ಅಂದರೆ ಏನು ಕಲಿತಾಗಾಯ್ತು ಅವರೀಗ? ಇದರಲ್ಲಿ ಮಕ್ಕಳ ತಪ್ಪು ಎಷ್ಟಿದೆಯೋ ತಾಯಿ ತಪ್ಪು ಅಷ್ಟೇ ಇದೆ. ಅದರಲ್ಲಿ ತನ್ನ ರೋಲನ್ನು ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅರ್ಥ. ಸರಿಯಾಗಿ ಅರ್ಥ ಮಾಡಿಕೊಂಡು ಹೆಂಗಸರ ಬಗ್ಗೆ ತುಂಬ ಗಮನ ಕೊಡೋದಕ್ಕೆ ಇದು ಒಂದು ಸ್ಫೂರ್ತಿ ಕೊಡೋ ಕಾರ್ಯಕ್ರಮವನ್ನು ನೆನ್ಪಿಟ್ಕೋಬೇಕು. ಹಾಂ, ಏನು ಕೇಳಿ ಏನು ಸರಿ ಈಗ ಕೇಳಿ ಕೇಳಿ ಅದು ಕೇಳಿ ಹೇಳಿಬಿಡಿ, ಒಟ್ಟಿಗೆ ಹೇಳ್ಬೋದು. ಸರಿ ಸರಿ. ಹಾಂ, ನಿಮ್ಮದು ಆ್ಯಕ್ಚುಲಿ ಆಯ್ತು ಆಯ್ತು. ನಿಮ್ಮ ಇಬ್ಬರು ಪ್ರಶ್ನೆ ನೋಡೋಕ್ಕೆ ಒಂದೇ ಕಾಣುತ್ತೆ, ಒಂದೇ ಅಲ್ಲ, ಬೇರೆ ಬೇರೆಯೇ ಎರಡು ಕೂಡ ಬೇರೆ ಬೇರೆ ಇದೆ. ಆದರೆ ಅವ್ರ ಪ್ರಶ್ನೆ ಆ ಪುರಂದರದಾಸರ ಹೆಂಡತಿ ಬಂದ ಪ್ರಶ್ನೆ ಇದ್ದಾಗಿದೆ, ಗೊತ್ತಾಯ್ತಾ? ಅಡಿ ಮಾಡಿ 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 ಕೇಳಿ ಮಾಡಿ ಮಾಡಿ. ಐ ವಿಲ್ ರಿಪೀಟ್ ದಿ ಕ್ವೆಶನ್ಸ್. ಒಬ್ಬಳ ತಾಯಿಯಾಗಿ ನಮಗೆ ತುಂಬ ದ್ವಂದ್ವಗಳಿರುತ್ತೆ. ಈಗ ನಾನು ನನ್ನ ಮಕ್ಕಳಿಗೋಸ್ಕರ ನನ್ನ ಸಮಯನ ಕೊಡಬೇಕಾ, ಅಥವಾ ನನ್ನ ಒಂದು ಸ್ಪಿರಿಚುವಲ್ ಡೆವಲಪ್ಮೆಂಟ್, ಸ್ಪಿರಿಚುವಲ್ ಗ್ರೋತ್, ಅಥವಾ ನನಗಾಗಿ ನಾನು ಸಮಯ ತಕ್ಕೋಬೇಕಾ, ನಾನು ಯಾವುದಕ್ಕೆ ಮಾಡಿದರೆ ನನ್ನ ಕರ್ತವ್ಯದಿಂದ ನಾನು ತಪ್ಪಿದ್ದೀನಿ ಅಂತ ನನಗೆ ಒಂದು ಭಾವನೆ ಬರಬಾರ್ದು. ಈ ದ್ವಂದ್ವನ ನಾನು ಹೇಗೆ ಪರಿಹರಿಸಬೇಕು? ಹಾಗೆಯೇ ಈಗ ನಮ್ಮ ತಂದೆ ತಾಯಿಯ ಕಾಲದಲ್ಲಾಗಲಿ ಅಥವಾ ನಾವು ಹಿಂದಿನ ಜನ್ರೇಷನ್ ಆಗಲಿ ತುಂಬ ದೇವ್ರ ಬಗ್ಗೆ ಒಂದು ವಿ ಕ್ಯಾನ್ ಸೇ ದಟ್ ದೆರ್ ವಾಸ್ ಎ ಕಾನ್ಷಿಯಸ್ ಅವೇರ್ನೆಸ್. ಒಂದು ವೈಷ್ಣೇವ ಮಾಡೋದಾಗಲಿ ಆ ಥರ ಎಲ್ಲ ಎಷ್ಟೊಂದು ಅವೇರ್ನೆಸ್ ಇತ್ತು. ಹಾಗೆ ನಮ್ಮ ತಂದೆ ತಾಯಿ ಕಾಲದಲ್ಲಿ ಇನ್ನೊಂದು ಸ್ವಲ್ಪ ಕಡಿಮೆ ಆಯಿತು, ನಮ್ಮ ಕಾಲದಲ್ಲಿ ಇನ್ನೊಂದು ಸ್ವಲ್ಪ ಕಡಿಮೆ ಆಗಿದೆ. ಎಲ್ಲಿ ನಮ್ಮ ಅನುಷ್ಠಾನಕ್ಕೆ ನಾವು ಒಂದು ಹೌ ಕ್ಯಾನ್ ವಿ ಡ್ರಾ ಔಟ್ ಎ ಲೈನ್, ಕ್ಲಿಯರ್ ಲೈನ್ ಫಾರ್ ಅವರ್ ಅನುಷ್ಠಾನ? ಇದೆರಡು ಪ್ರಶ್ನೆ ಬಂದಿತ್ತು. ಎರಡು ಪ್ರಶ್ನೆಗೆ ಭಾರಿ ಸುಲಭ. ಮೊದಲನೇದು, ಗಂಡ ಆಫೀಸ್ಗೆ ಹೋಗ್ಬೇಕು ಗಲಾಟೆ ಮಾಡ್ತಾರೆ, ಮಕ್ಕಳು ಸ್ಕೂಲಿಗೆ ಗಲಾಟೆ ಮಾಡ್ತಾ ಇರ್ತಾರೆ, ನೀವೇನು ಮಾಡ್ತೀರಾಗ? ಯಾವುದು ಪ್ರಿಫರೆನ್ಸ್ ಕೊಡ್ತೀರಿ? ಎರಡಕ್ಕೂ ಕೊಡಬೇಕು, ಬದುಕಿದಲ್ಲ. ಅದರಲ್ಲೇ ಕೂಡ ಯಾವುದು ಸ್ವಲ್ಪ ವೀಕ್ ಹೆಚ್ಚು ಸಪೋರ್ಟ್ ಕೊಡಬೇಕಾಗತ್ತೆ. ತಂದೆ ಗಂಡನಿಗೆ ಅನುಕೂಲವಾಗಿ ಹೊರಟುಬಿಡ್ತಾರೆ, ಮಕ್ಕಳಿಗೆ ಡ್ರೆಸ್ ಕೂಡ ಮಾಡಿ ಕಳಿಸ್ಬೇಕು, ಆ ಥರ ಇರುತ್ತೆ. ಸೊ ಯಾವಾಗಲೂ ಕೂಡ ನಮ್ಮ ಕಂಪ್ಯಾಷನೇಟ್ ಅಪ್ರೋಚ್ ಯಾರ ಕಡೆ ಇರುತ್ತೆ? ವೀಕ್ ಪಾರ್ಟಿ ಕಡೆ. ಅದೇ ರೀತಿ ಇದೆ ಇಲ್ಲೂ ಕೂಡ ಅಷ್ಟೇ. ನೀವು ಇಲ್ಲಿ ಬಂದಿದ್ದೀರಿ, ಆ ಉದ್ದೇಶ ಏನಿದೆ ಅಂದರೆ ನೋಡೋದಕ್ಕೆ ಮನೆ ಬಿಟ್ಟು ಬಂದಾಗ ಕಾಣಿಸುತ್ತೆ, ಗೊತ್ತಾಯ್ತು? ಆ್ಯಕ್ಚುಲಿ ನಿಮ್ಮ ಮನೆ ಇಂಪ್ರೂವ್ ಮಾಡೋಕ್ಕೆ ಸಾಧ್ಯತೆ ಬಗ್ಗೆ ಯೋಚನೆ ಮಾಡೋಕ್ಕೆ ಬಂದಾಗ ಅದು ತಪ್ಪು ಅನಿಸೋದಿಲ್ಲ, ಒಳ್ಳೆಯದೇ.
ಇಲ್ಲಿಗೆ ಏನಾಗುತ್ತೆ, ಒಂದು ಗಂಡ ಹೆಂಡತಿ ಕುತ್ಕೊಂಡ್ಬಿಡ್ತಾರೆ, ಮದುವೆ ಆಗಿರುತ್ತೆ, ಆಫೀಸ್ಗೆ ಹೋಗ್ಬೇಡ್ರಿ, ಇಬ್ಬರು ಕುತ್ಕೊಂಡು ಎರಡು ಮೂರು ದಿವಸ ಕೊಡ್ತಾರೆ, ಆಮೇಲೆ ಏನು ಮಾಡಿ ಯೋಚನೆ ಮಾಡ್ತಾರೆ, ಆಫೀಸ್ಗೆ ಹೋಗಿರಿ ಫಸ್ಟ್ ಅಂತ ಹೇಳ್ತಾರೆ. ಆಫೀಸ್ ನೋಡೋದಕ್ಕೆ ಮನೆ ಬಿಟ್ಟು ಹೋಗಿದ್ದಾನೆ, ಹೋಗಿರೋದು ಮನೆ ಮುಂದಕ್ಕೆ ತರಲಿಕ್ಕೆ ಹೊರತು ಮನೆ ಬಿಡ್ಲಕ್ಕಲ್ಲ ಅವರು. ಅರ್ಥ ಆಯ್ತಾ? ಕೆಲವು ಕೆಲಸಗಳನ್ನು ಎದುರಿಗಿದ್ದು ಮಾಡಬೇಕು, ಕೆಲವನ್ನ ದೂರ ಇದ್ದು ಮಾಡಬೇಕು. ಆ ದೃಷ್ಟಿಯಿಂದ ನೀವು ಮಾಡೋ ಕೆಲಸ ಪಾಸಿಟಿವ್ ಆಗಿದ್ದರೆ ಹತ್ತಿರ ಇದ್ದಿರೋ ದೂರ ಇದ್ದಿರೋ ಕೌಂಟ್ ಆಗೋದಿಲ್ಲ. ಒಂದು ಸಿಂಪಲ್ ಎಕ್ಸಾಂಪಲ್ ಕೇಳಿ, ಅಂಬರೀಷ ರಾಜ ತನ್ನ ಸೇನಾಧಿಪತಿ ಇರ್ತಾರೆ ಮಹಾಭಾರತದಲ್ಲಿ, ದೊಡ್ಡ ಯಾಗ ಮಾಡ್ತಾನೆ ಅಂಬರೀಷ ರಾಜ, ಅವನು ಸ್ವರ್ಗಕರಣಕ್ಕೆ ಹೋಗ್ತಾ ಇದ್ದಾರೆ. ಆಗ ಅಂಬರೀಷ ರಾಜ ಭಾರಿ ಶಾಕ್ ಆಗುತ್ತೆ, ಅವನು ಸೇನಾಧಿಪತಿ ಇರ್ತಾನೆ, ಅವನಿಗಿಂತ ಮುಂಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ, ಇನ್ನೂ ಎಲಿವೇಟ್ ಆಗ್ತಾ ಇದ್ದಾನು. ಇವನಿಗೆ ಆಶ್ಚರ್ಯ ಆಗೋಯ್ತು, ಏನಿದು, ನಾನು ಯಾಗ ಮಾಡಿದವನು ನಾನು, ನನಗಿಂತ ಮುಂಚೆ ಸೇನಾಧಿಪತಿ, ಆಫ್ಟರ್ ಆಲ್ ಸೇನಾಧಿಪತಿ, ಅವನು ಅಷ್ಟು ಮೇಲಿದ್ದಾನೆ, ಯಾಗದ ಕಾಲಕ್ಕೆ ಇವನು ನಾಟ್ ಅಟ್ ಆಲ್ ದೇರ್, ಪ್ರೆಸೆನ್ಸೇ ಇರಲಿಲ್ಲ ಅಲ್ಲಿ, ಅವನು ಹ್ಯಾಕ್ ಕರ್ಕೊಂಡು ಹೋಗ್ತೀರಿ ಅಂತ ಕೇಳಿದೆ. ಅವ್ರು ಹೇಳ್ತಾರೆ, ನನಗೂ ನಿನಗೆ ಅರ್ಥ ಆಗಿಲ್ಲ ಅಂಬರೀಷ ರಾಜ, ನೀನು ಯಾಗ ಮಾಡ್ತಿದ್ದ ಕಾಲಕ್ಕೆ ಒಂದು ರಾಕ್ಷಸರ ಸೈನ್ಯ ಹೊರಗೆ ಯುದ್ಧಕ್ಕೆ ಬಂತು, ನೀನು ಸೇನಾಧಿಪತಿ ಯುದ್ಧ ಮಾಡಲಿಕ್ಕೆ ಹೊರಟ, ಯಾಗದಲ್ಲಿ ಇರಲಿಕ್ಕಾಗಲಿಲ್ಲ ಅವನಿಗೆ, ಅವ್ರ ಸೇನಾ ಯುದ್ಧ ಮಾಡಿ ಅವ್ರನ್ನೆಲ್ಲ ಕೊಂದು ಓಡಿಸ್ದ, ಅದಕ್ಕೆ ನಿನ್ನ ಯಜ್ಞ ಸಕ್ಸಸ್ಫುಲ್ ಆಯಿತು, ಆದ್ದರಿಂದ ಯಾಗ ಮಾಡಿದವನಿಗಿಂತ ಮಾಡಿಸಿದವನು ಭಾರಿ ಗ್ರೇಟ್ ಆದ್ದರಿಂದ ಅವನು ಮುಂದೆ ಹೋದ ಅಂತ ಹೇಳಿಬಿಡ್ತ. ಅರ್ಥ ಆಯ್ತಾ ನಿಮಗೆ? ಸೊ ಪ್ರಜೆ ಆ್ಯಕ್ಚುಯಲ್ ಪ್ರೆಸೆನ್ಸ್ ಡಿಫರೆಂಟ್ ಬೇರೆ, ಹೂ ವರ್ಕ್ಸ್ ಮೋರ್ ಎಂಬುದು ಬೇರೆ. ಅರ್ಥ ಆಯ್ತಾ? ಈಗ ದೂರ ಇದ್ದರೂ ಕೂಡ ಕೆಲಸ ಮಾಡ್ತಿರೋದೇನೀಗ ಮನೆಯ ಕೆಲಸದ್ದೇ ಒಳ್ಳೆಯದಕ್ಕೆ ಮಾಡ್ತಿರೋದು, ಹತ್ತಿರ ಇದ್ದರೂ ಕೂಡ ಏನೋ ಬೈಕೋತ ಮಾಡ್ತಾ ಇರ್ತಾರೆ, ಮಾಡಿ ಮನೆಗೆ ಹೊರಗೋದ್ರೆ ಸಾಕು ಅನಿಸ್ಬಿಡುತ್ತೆ. ಅದಲ್ಲ, ಹತ್ತಿರ ಇದ್ದು ಕೆಲಸ ಕೆಡಿಸ್ಬಹುದು, ದೂರ ಇದ್ದು ಕೆಲಸ ಚೆನ್ನಾಗಿ ಮಾಡಿಸ್ಬೋದು. ಆದ್ದರಿಂದ ನೋಡೋದಕ್ಕೆ ದೂರ ಇದ್ದರೂ ಕೂಡ ನೀವು ದೂರ ಇಲ್ಲ, ಆಯಿತಾ? ಸಮಸ್ಯೆನೇ ಅಲ್ಲ, ಹತ್ತಿರ ಇದ್ದು ಮಾತ್ರಕ್ಕೆ ಪ್ರಾಬ್ಲಮ್ ಸಾಲ್ವ್ ಆಗೋದಿಲ್ಲ. ಯಾರೋ ಬಿದ್ದರು, ಎತ್ತವರು ಕೆಲವರು, ಡಾಕ್ಟ್ರೆ ಕರ್ಕೊಂಬರೋರು ಕೆಲವರು, ಡಾಕ್ಟ್ರಿಗೆ ವಾಸಿ ಆಯಿತು, ಎತ್ತಿದ್ದಕ್ಕೆ ವಾಸಿ ಆಗಲಿಲ್ಲ, ಅದು ಹೆಲ್ಪ್ ಆಯಿತು ನಿಜ, ಬಟ್ ವಾಸಿ ಆಗಿದ್ದು ಡಾಕ್ಟ್ರ್ ಇದ್ದ, ಯಾರ ರೋಲ್ ಇದೆ ಅಲ್ಲಿ ಹೆಚ್ಚಿಗ? ಇದು ತುಂಬ ಸೂಕ್ಷ್ಮ ವಿಚಾರ. ಪ್ರತಿಯೊಂದು ಕೆಲಸದ ಹಿಂದೆ ಮಾಡಿದವನು ಮಾಡಿಸಿದವನು ಇಬ್ಬರು ಇರ್ತಾರೆ, ಮಾಡಿದವನು ಮಾಡಿಸಿದವರು, ಒಂದೇ ಕೆಲಸ ಎಲ್ಲರೂ ಮಾಡೋಕ್ಕೆ ಸಾಧ್ಯ ಇಲ್ಲ, ಹ್ಯೂಮನ್ ಇಂಪಾಸಿಬಿಲಿಟಿ ಅದು, ಗೊತ್ತಲ್ಲ, ಸಾಧ್ಯ ಇಲ್ಲ. ಅನ್ನೋಯಿಂಗ್ಲಿ ಆರ್ ನೋಯಿಂಗ್ಲಿ ಜನ ಹೆಲ್ಪ್ ಮಾಡ್ತಿರ್ತಾರೆ. ಅವ್ರ ರೋಲ್ ಎಷ್ಟು ಅಂದರೆ, ನಮ್ಮ ಕಣ್ಣಿಗೆ ಕಾಣೋ ನೆಸಿಟಿ ಇಲ್ಲ ಅವರು, ಅವ್ರ ರೋಲ್ ಅಸೆಸ್ ಮಾಡೋದು ಪರಮಾತ್ಮ, ಫಲ ಕೊಡೋದು ಪರಮಾತ್ಮ ಅನ್ನೋದು ಕೊಡ್ತಾನೆ. ಆದ್ದರಿಂದ ಈ ಕಾನ್ಸೆಪ್ಟ್ ನಮಗೆ ಬಂದರೆ ನಾವು ಇನ್ನೊಬ್ಬರು ವ್ಯಾಲ್ಯೂಯೇಷನ್ ಕೇರ್ ಮಾಡೋದಿಲ್ಲ. ನಾವು ಎಕ್ಸಾಮಲ್ಲಿ ಆನ್ಸರ್ ಬರಿಬೇಕಾದ್ರೆ ಪಕ್ಕದ ಹುಡುಗ ನೋಡಲಿ ಅಂತ ಎಕ್ಸಾಮನ್ನು ಮಾಡಿ ಬರೆಯೋದಿಲ್ಲ, ವ್ಯಾಲ್ಯೂಯರ್ ನೋಡಲಿ ಅಂತ ಬರೀತೇವೆ. ಬದುಕಬೇಕಾದ್ರೆ ಪಕ್ಕದ ಮನೆಯವ್ರು ನೋಡಲಿ ಅಂತ ಬದುಕ್ತೇವೆ, ಹಾಗೆ ಬದುಕಬಾರ್ದು. ಪಕ್ಕದ ಮನೆಯವ್ರು ನೋಡೋಕ್ಕೋಸ್ಕರ ಬದುಕೋದಿಲ್ಲ, ದೇವರು ನೋಡಬೇಕು. ಎಲ್ಲದಕ್ಕೂ ನಾವು ಆನ್ಸರಬಲ್ ಟು ಗಾಡ್, ಅದನ್ನು ಅರ್ಥ ಮಾಡಿಕೊಂಡಾಗ ಲೈಫ್ ಕ್ಲಿಯರ್ ಆಗಿಬಿಡುತ್ತೆ. ಅದಕ್ಕೆ ಸಾವಿತ್ರಿ ಆಗಲಿ ಸಕ್ಕರೆ ಯಾತಕ್ಕೆ ಯಶಸ್ಸು ಸಾಧಿಸಿದಾರೆ ಅಂದರೆ ಅವರ ಗುರಿ ಜನ ನೋಡೋದಾಗಿರಲಿಲ್ಲ, ಜನಾರ್ದನ ನೋಡೋದಾಗಿತ್ತು. ಅದಕ್ಕೆ ನೀವು ಟ್ರೂ ಟು ಯುವರ್ ಓನ್ ಸೆಲ್ಫ್ ಇದ್ದಾಗ ಸಮಸ್ಯೆ ಬರೋದೇ ಇಲ್ಲ, ಗೊತ್ತಾಯ್ತಾ? ಸೊ ಅದನ್ನು ನಾವು ದೂರ ಇದ್ದೇವೆ ಮಾತು ಕೇಳಿ ಪ್ರಶ್ನೆ ಬರೋದೇ ಇಲ್ಲ, ಆದ್ದರಿಂದ ಫಸ್ಟ್ ಕ್ಲಾಸ್ ಕೆಲಸ, ಏನೂ ತಪ್ಪಲ್ಲ. ಅದು ವೇಸ್ಟ್ ಆದಾಗ ಮಾತ್ರ ತಪ್ಪಾಗುತ್ತೆ ಅಷ್ಟೆ, ಪರ್ಪಸ್ ಸರ್ವ್ ಆಗದೆ ಹೋದರೆ ಅದು ತಪ್ಪೆ. ಇದು ನಿಮ್ಮ ಪ್ರಶ್ನೆ, ಅದು ಕಡಿಮೆ ಆಗ್ತಾ ಬಂದಿದೆ ಯಾತಕ್ಕೆ ಅಂತ ಕೇಳಿದರೆ, ಬದಲೇ ಕಾರಣ ಅದ್ರ ಮಹತ್ವ ನಮಗೆ ಗೊತ್ತಿಲ್ಲದರೂ ಒಂದು ಕಾರಣ, ಮಹತ್ವ ಗೊತ್ತಿಲ್ಲ ಇರೋದ್ರ ನಮಗೆ ಅನುಕೂಲತೆಗಳು ಕಡಿಮೆ ಆಗ್ತಿರೋದು, ಮಾಡಬೇಕು ಅಂತಿದ್ರು ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ವಯಸ್ಸೇವೆ ಮಾಡೋದನ್ನು ಮನೆಯೇ ಮಾಡಿ ಕೊಡೋದಿಲ್ಲ ಅನ್ನೋದು ಹೇಳೋರು ಇದ್ದಾರೆ, ಮನೆ ಧೂಳಾಗುತ್ತೆ ಕೊಳಕಾಗತ್ತೆ ಹೇಳೋರು ಇದ್ದಾರೆ. ಆ ಕಾರಣ ಬೇರೆ, ನಿಮ್ಮ ಅನುಕೂಲತೆಗಳ ಕಾರಣ ಬೇರೆ, ತಿಳುವಳಿಕೆ ಇಲ್ಲದ ಕಾರಣ ಬೇರೆ. ನಿಜವಾದ ಕಾರಣ ತಿಳುವಳಿಕೆ ಇಲ್ಲದ್ದೇ ಕಾರಣ. ವಯಸ್ಸು ಯಾತಕ್ಕೆ ಮಾಡಬೇಕು ಅಂತ ಗೊತ್ತಿದ್ದರೆ ಆವಾಗ ನಾವು ಅದನ್ನು ಕೇರ್ ಮಾಡೋದಿಲ್ಲ, ಮಾಡಿಯೇ ಮಾಡ್ತೇವೆ. ಅದು ಫಾರ್ಮ್ಯಾಲಿಟಿ ಆಗಿದ್ದರೆ ಬಿಟ್ಬಿಡ್ತೇವೆ, ಫಾರ್ಮ್ಯಾಲಿಟಿ ಅಲ್ಲ, ಅದರಿಂದ ದೊಡ್ಡ ಫಿಲಸಾಫಿಕಲ್ ಮೆಸೇಜ್ ಇದೆ. ಅದು ಮಾಡೋದರಿಂದ ನಮಗೆ ಮನೆಯ ವಾತಾವರಣದಿಂದ ಹಿಡಿದು ಮನಸ್ಸಿನ ವಾತಾವರಣ ಮತ್ತು ಸಮಸ್ತ ದೇವತೆಗಳ ತೃಪ್ತಿ ಎಲ್ಲ ನಡೆಯುತ್ತೆ ಅಂತ ಗೊತ್ತಾದರೆ ಬಿಡಲಿಕ್ಕೆ ಬರೋದಿಲ್ಲ, ಮಾಡೇ ಮಾಡ್ತೀರಿ. ವಯಸ್ಸುದೇವ ಎಂಬುದು ಪ್ಯೂರಿಫೈಯರ್ ಆಫ್ ದಿ ಹೌಸ್, ಅದು ಪ್ಯೂರಿಫೈಯರ್ ಆಫ್ ದಿ ಬಾಡಿ, ನಮ್ಮ ಋಣ ತೀರಿಸೋ ಒಂದು ಪ್ರೋಸೆಸ್ ಅದು, ಇಷ್ಟೆಲ್ಲ ಸೇರಿದೆ. ಇವತ್ತು ನಮ್ಮಲ್ಲಿ ಸ್ವಲ್ಪ ರಿಚುಯಲ್ಸ್ ಉಳ್ಕೊಂಬಂತು, ಅದು ಹೇಳೋ ಕಾರಣ ಇನ್ನೂ ಕಡಿಮೆ ಆಯಿತು, ಅದಕ್ಕೆ ಬಿಟ್ಟೋಗಿದೆ ಅಷ್ಟೆ. ಸದ್ಯ ಒಂದು ಎಷ್ಟು ಜನ ಬಿಟ್ಟಿಲ್ಲ ಇವತ್ತು, ಎಸೆನ್ಸ್ ಗೊತ್ತಿಲ್ಲ ಅವರಿಗೆ, ದೇವ್ರ ಪೂಜೆ ಯಾತಕ್ಕೆ ಬಿಟ್ಟಿದ್ದಾರೆ ಎಸೆನ್ಸ್ ಗೊತ್ತಿಲ್ಲ ಏನು ಅಂತ. ಅದನ್ನು ಹೇಳಿದರೆ ನೀವು ಮಾಡಿ ಅಂತ ಹೇಳಿದರೆ, ಮಾಡಿ ತೋರಿಸಿದ್ರೆ ಎಫೆಕ್ಟ್ ಆಗುತ್ತೋ, ಯಾತಕ್ಕೆ ಮಾಡಬೇಕು ಅಂತ ಹೇಳಿದರೆ ಇನ್ನೂ ಜಾಸ್ತಿ ಪರಿಣಾಮ ಬೀರುತ್ತೆ. ದ್ಯಾಟ್ ಈಸ್ ನಾಲೆಡ್ಜ್, ನಾಲೆಡ್ಜ್ ಓರಿಯೆಂಟೆಡ್ ಮೆಸೇಜ್ ನಮ್ಮಲ್ಲಿಲ್ಲ ಇವತ್ತು. ಇಲ್ಲ ಸುಮ್ಮನೆ ಬೈತಾರೆ, ಇಲ್ಲ ಮೆಕ್ಯಾನಿಕಲಿ ಮಾಡಿ ಅಂತಾರೆ, ಅದು ಸಾಧ್ಯ ಇಲ್ಲ. ಮೆಕ್ಯಾನಿಕಲಿ ಮಾಡೋದು ಒಂದೇ ಸ್ಯಾಡ್ಜಸ್ ಮಾಡ್ಬೋದು, ತುಂಬ ಮಾಡ. ಟಿ ವಿಯನ್ನು ನೋಡಬೇಡಂದ್ರೆ ಯಾಕೆ ನೋಡ್ತಾರೆ? ದೇವ್ರ ಪೂಜೆ ಮಾಡೋಂದ್ರೂ ಮಾಡಲ್ಲ, ಟಿ ವಿ ನೋಡಬೇಡಂದ್ರೂ ನೋಡ್ತಾರೆ ಯಾತಕ್ಕೆ? ಇದರಿಂದ ಉಪಯೋಗ ಇದೆ ಅಂತ ಗೊತ್ತಾಗಿದೆ, ಅದರಲ್ಲಿ ಉಪಯೋಗ ಇದೆ ಅಂತ ಗೊತ್ತಾಗಿಲ್ಲ, ಅದರಿಂದ ಹಾಗೆ ಮಾಡ್ತಾರೆ. ಉಪಯೋಗಗಳು ಗೊತ್ತಾದರೆ ಯಾರೂ ಬಿಡೋದೇ ಇಲ್ಲ. ಧ್ರುವನ ಮೆಸೇಜ್ನಲ್ಲಿ ಅದಿದೆ, ಇದರಲ್ಲಿ ಅದಿಲ್ಲ. ಟಿ ವಿ ನೋಡೋದು ಭಾರಿ ಕೆಟ್ಟದ್ದು, ನಿಮ್ಮದೇ ಬಿಡೋದು, ಫೋನಿಗೋಸ್ಕರ ಮಕ್ಕಳು ಸಾಯ್ತಿದ್ದಾರೆ ಎಷ್ಟೋ ಜನಗಳು.
ಫೋನ್ ಕೊಡಲೇ ಸಾಯೋದು, ಫೋನ್ ಕಿತ್ಕೊಂಡ್ರಂತ ಸಾಯೋದು. ಅಂದರೆ ಎಷ್ಟರ ಮಟ್ಟಿಗೆ ಅವರು ಇಲ್ಲಿ ಎಜುಕೇಟೆಡ್ ಆಗಿದ್ದಾರೆ ಅಂದರೆ ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ತಪ್ಪು. ಅದಕ್ಕೆ ನಾವು ಎಜುಕೇಷನ್ ಕೊಡಲಿಕ್ಕೆ ಪ್ರಯತ್ನ ಪಡೋದು. ಸೊ ಲೇಡೀಸ್ ಶುಡ್ ಬಿ ಎಜುಕೇಟೆಡ್ ಮೋರ್ ಸೀರಿಯಸ್ಲಿ ದ್ಯಾನ್ ಪ್ಯೂರ್ ಮೆನ್. ಅದಕ್ಕೆ ನಾವು ಗಮನ ಕೊಡಬೇಕಷ್ಟೇ. ಇದೇ ರೀತಿ ಏನು ಅದಕ್ಕೆ ಎರಡು ಕಾರಣ. ಒಂದು ತಿಳುವಳಿಕೆ ಇಲ್ಲದೇ ಇರೋದು, ಇನ್ನೊಂದು ತಿಳುವಳಿಕೆ ಇದ್ದರೂ ಕೂಡ ಅದ್ರ ಬಗ್ಗೆ ಆ್ಯಕ್ಚುಯಲಿ ಅವರ ಮನಸ್ಸಿನಲ್ಲೇ ಭಾವನೆ ಇಲ್ಲದೇ ಇರೋದು. ಅಂಥವ್ರು ಇನ್ಕಾರಿಜಿಬಲ್ ಅಂತ ಕರೀತಾರೆ. ಅವ್ರು ಎಜುಕೇಟ್ ಮಾಡೋಕ್ಕೆ ಆಗೋದಿಲ್ಲ. ಲ್ಯಾಕ್ ಆಫ್ ಎಜುಕೇಷನ್ ಅಂದರೆ ಫಿಲಪ್ ಮಾಡ್ಬೋದು, ಅದೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗೋದು. ಆಗ ನಾವು ದೂರ ಇರಬೇಕು ಅಥವಾ ಅವ್ರನ್ನ ದೂರ ಮಾಡಬೇಕೇ ಹೊರತು ಅದು ಸರಿ ಮಾಡೋಕ್ಕೆ ಬರೋದಿಲ್ಲ. ಮೊದಲು ಕಾರಣ ಕೊಟ್ಟು ನೋಡಬೇಕು, ಪ್ರಯತ್ನ ಮಾಡಬೇಕು. ಅದು ಆಗಿಬಿಟ್ರೆ ವೆಲ್ ಆ್ಯಂಡ್ ಗುಡ್, ಆಗದೆ ಹೋದರೆ ನಾವು ದೂರ ಆಗಬೇಕು ಅಷ್ಟೇ ಹೊರತು ಅದಕ್ಕೆ ಬೇರೆ ಸೊಲ್ಯೂಷನ್ ಇಲ್ಲ. ಜ್ಞಾನ ಕೊಡೋದ್ರಿಂದ ತುಂಬ ಉಪಯೋಗ ಇದೆ. ಎಷ್ಟೋ ಜನಗಳು ಇವತ್ತು ಮೊದಲು ಇದು ಮಾಡಿದ್ರು ಆಮೇಲೆ ಬರ್ತಾರೆ, ಗೊತ್ತಿಲ್ಲದೆ ಹೋದಾಗ ಬರ್ತಾರೆ. ನಿಮ್ಮಂಥ ಒಂದು ಪ್ರಸಂಗ ಆಗಿತ್ತು, ಒಬ್ಬ ಹೆಂಗಸು ಪ್ರವಚನ ತಪ್ಪದೇ ಹೋಗೋರು, ಗಂಡ ಏನು ಮಾಡಿದ್ರು ಬರ್ತಿರಲಿಲ್ಲ, ಪ್ರವಚನಕ್ಕೆ ಬರ್ತಿರಲಿಲ್ಲ, ಹೆಂಡ್ತಿನ ಕಳಿಸ್ಕೊಡ್ತಾ ಇದ್ದ. ಯಾಕೆ ಹೆಂಡ್ತಿ ಮೇಲೆ ಭಾರಿ ಆತನ ಪ್ರೀತಿ ಆದ್ದರಿಂದ ಆಗ ಇಷ್ಟ ತೊಂದರೆ ಬರುವಾಗ ಕಳಿಸ್ಕೊಡ್ತಾ ಇದ್ದೆ. ದಿವಸ ಬಂದು ಬಿಟ್ಟು ಹೋಗೋದು ಪ್ರವಚನಕ್ಕೆ, ಮುಗಿದ ಮೇಲೆ ಕರ್ಕೊಂಡು ಹೋಗೋದು. ಡಿಫ್ರೆನ್ಸ್ ಗೊತ್ತಾಯ್ತು, ಅಷ್ಟೇ ತಾಳು ಕೇಳ್ತಿರಲಿಲ್ಲ, ಇಷ್ಟೇ ನಡೆದಿದ್ದ. ಒಂಥರ ವಿಚಿತ್ರ ಕೇಸ್ ಅದು. ಒಂದು ಸರ್ತಿ ಏನಾಗಿದೆ, ಅವರು ಅದು ಕರೆಕ್ಟ್ ಟೈಮ್ ಬರೋದು, ಕರೆಕ್ಟ್ ಟೈಮ್ ಕರ್ಕೊಂಡು ಹೋಗೋದು, ಒಂದು ನಿಮಿಷ ಕೂಡ ಕಾಯ್ತಿರಲಿಲ್ಲ ಆತ. ಒಂದು ಸರ್ತಿ ಬಂದಾಗ ಏನಾಗಿದೆ, ಅನಿವಾರ್ಯ ಕಾರಣದಿಂದ ಪ್ರೋಗ್ರಾಮ್ ಎಕ್ಸ್ಟೆಂಡ್ ಆಗಿಬಿಟ್ಟಿದೆ. ಆತ ಏನು ಅನಿವಾರ್ಯ ಇರಲೇಬೇಕಾಯಿತು, ಹೊರಗೆ ಕಾಯ್ತಾ ನಿಧಾನಕ್ಕೆ ಕೇಳಕ್ಕೆ ಶುರುವಾಯಿತು. ಕೇಳಿ 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 ಮರುದಿವಸ ನಾನು ಬರ್ತೇನೆ ಅಂತ ಬಂದಿದ್ದಾನೆ. ಆಮೇಲೆ ಮತ್ತೆ ತಾನು ಬಂದಿದ್ದಾರೆ. ಆಮೇಲೆ ಹೆಂಡತಿ ಬರೋದವರು ತಾನು ಬರಲಿಕ್ಕೆ ಶುರು ಮಾಡಿದೆ. ಅಷ್ಟರ ಮಟ್ಟಿಗೆ ಆಯಿತು. ಯಾಕೆ ನಾಲೆಜ್ ಗೊತ್ತಿಲ್ಲ ಆತಿಗೆ, ಗೊತ್ತಾದಮೇಲೆ ಓಹ್ ಇದಾ ಇದು ನಮಗೆ ಗೊತ್ತೇ ಇರಲಿಲ್ಲ. ಆ ಥರ ಭಾವನೆ. ಇನ್ನೊಂದು ಕೆಲಸ ಇಡ್ತಾನೆ ನೋಡಿ, ನಮ್ಮ ಮನೆಗೆ ಒಬ್ಬ ಯಾರೋ ಬ್ರಾಹ್ಮಣ ಅಲ್ಲ ಯಾರೋ ಬಂದಿದ್ದ, ಯಾವುದೋ ಒಂದು ಕಡೆ ಕಾರಂಜಿ ಪ್ರಾಣದೇವರ ಗುಡಿಯಲ್ಲಿ ಮಹಾಭಾರತ ಪ್ರವಚನ ಆಗ್ತಿದ್ದ ಕಾಲಕ್ಕೆ ಸಿಡಿಸ್ ಎಲ್ಲ ಇಟ್ಟಿದ್ರು ಫಾರ್ ಸೇಲ್. ಆ ಹೆಂಡತಿ ಒಂದು ಸಿ ಡಿ ತೊಗೊಂಡು ಹೋಗಿಬಿಟ್ಟಿದ್ದಾಳೆ. ಅದಕ್ಕೇನು ವಿಷಯ ಗೊತ್ತಾಯ್, 400 ರೂಪಾಯಿ ಮಹಾಭಾರತ ಪುಸ್ತಕ ತೊಗೊಂಡೋಗಿದ್ದಾಳೆ ಸಿ ಡಿನ, ಮನೇಲಿ ತೋರಿಸಿದ್ದಾಳೆ. ಗಂಡ ಸಿಕ್ಕಾಬಿಟ್ಟು ಬೈದಿದ್ದಾನೆ ಆಕೆ, 400 ರೂಪಾಯಿ ಸ್ಮಾಲ್ ಅಮೌಂಟಲ್ಲ, ಬುದ್ಧಿ ಇಲ್ಲ ನಿನಗೆ, ಯಾತಕ್ಕೆ ತಂದಿದ್ದೆ ಅಂತ ಸಿಕ್ಕಾಬಿಟ್ಟು ಬೈದಿದ್ದಾನೆ. ಆಕೆಗೆ ಏನು ಮಾಡೋಕ್ಕೆ ತೋಚಿಲ್ಲ, ವಾಪಸ್ ಕೊಡೋಕ್ಕೂ ಮನಸ್ಸಿಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕೂ ಸುಮ್ಮನೆ ಕೂತ್ಬಿಟ್ಟಿದ್ದಾಳೆ. ಒಂದು 8 ದಿವಸ ಆಗಿದೆ, ಅವನಿಗೆ ಸಿಟ್ಟು ಬಂದು ದಿವಸ ಬೈದಿದ್ದಾನೆ ಹೆಂಡ್ತಿನ. ಕೊನೆ ಏನೋ ತಂದಿದ್ದೆಯಲ್ಲ ದರಿದ್ರ ಹಾಕು ಅಂತ ಹೇಳಿದ್ದಾನೆ. ಕೊನೆಗೆ ಸುಮ್ಮನೆ ಹಾಕು, ಸುಮ್ಮನೆ ಇಟ್ಕೊಂಡು ಏನು ಮಾಡೋದು ಹಾಕು ಅಂತೇಳಿ ಹಾಕಿದ್ದಾಳೆ ನಿಧಾನವಾಗಿ. ಹಾಗೆ ಕೇಳ್ತಾ ಬಂದಿದ್ದಾಳೆ. ಆಮೇಲೆ ಹಾಕು, ನೆಕ್ಸ್ಟ್ ಹಾಕು, ಏನಾಗುತ್ತೆ ಕೇಳೋಣ ಅಂತೇಳಿ ಹಾಕಿ ಹಾಕಿ ಅವರು ಪೂರ್ತಿ ಕೇಳಿಬಿಟ್ಟು ಮನೆ ಬಂದ ನೆಕ್ಸ್ಟ್ ಇನ್ಯಾವ ಸೇಡಿ ಇದ್ರೆ ಕೊಡಿ ಅಂತ ಬಂದಿದ್ದಾರೆ. ಮತ್ತೆ ಅಂದರೆ ಯಾಕೆ ತುಂಬ ಜನ ಈ ಸ್ಟೇಜಲ್ಲಿದ್ದಾರೆ ನಾನು ಹೇಳ್ತಿರೋದು ಯಾತಕ್ಕೆ ಅಂದರೆ, ಈ ತುಂಬ ಜನ ಗೊತ್ತಿಲ್ಲದೆ ಬಿಟ್ಟಿದ್ದವರಿದ್ದಾರೆ. ಅವರಿಗೆ ಒಂದು ಸರ್ ತಿಳಿದ ಮೇಲೆ ಏನು ಮಾಡಿದ್ರು ಬಿಡೋದಿಲ್ಲ. ಆದರೆ ಯಾರು ತಿಳ್ಕೊಳ್ಳೇಬಾರದು ಅಂತಿರ್ತಾರೆ, ಅವರು ಏನು ಮಾಡೋಕ್ಕಾಗೋದಿಲ್ಲ. ಅವರ ನೇಚ ಅದಕ್ಕೆ ಜೀವಗಣ ನೀಚೋಚ್ಚ ಭಾವಂಗತ ಅಂತ ಹೇಳಿರೋದು. ಅವ್ರ ಬಗ್ಗೆ ನಾವು ಟೂ ಮಚ್ ಇದು ಮಾಡಬಾರ್ದು. ನೀವು ಹೇಳಿದ್ದಾರೆ ಒಂದೇ, ಸರಿಯಾಗಿ ಏನಾದರೂ ಸಣ್ಣ ಪ್ರಾಬ್ಲಮ್ ಇದ್ದರೆ ಆನೆ ಮುಳುಚಿತ್ತಿದ್ರೆ ತೆಗೆದ್ರೆ ಹೋಗುತ್ತೆ. ನೀ ಯಾವುದೋ ಒಂದು ಇದಕ್ಕೆ ಮುಳುಚಿ ತೆಗೆಲ, ಕಂಬಕ್ಕೆ ಮುಳುಚಿ ತೆಗೆದಾಗತ್ತಾ, ಹೋಗೋದೇ ಇಲ್ಲ. ಹೋಗೋ ಪದಾರ್ಥ ರಿಪೇರಿ ಮಾಡ್ಬೋದೇ ಹೊರತು ಇಲ್ಲದ ಪದಾರ್ಥ ಹೇಗೆ ರಿಪೇರಿ ಮಾಡ್ತೀರ ನೀವೀಗ? ಆ ಸ್ಟೇಜಲ್ಲಿ ಬಿಡಬೇಕು, ಬಟ್ ಎಫರ್ಟ್ಸ್ ಹಾಕಬೇಕು, ಅದು ತಪ್ಪಲ್ಲ. ಎಫರ್ಟ್ಸ್ ಹಾಕಿದ್ದಕ್ಕೇ ಪುಣ್ಯ ಇದೆ, ಎಷ್ಟು ಪ್ರಯತ್ನ ಪಡ್ತೀರೋ ಅದು ತುಂಬ ಪುಣ್ಯ ಇದೆ. ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ತಮ್ಮ ಪ್ರಾತಃ ಸಂಕಲ್ಪ ಗದ್ಯ ಅನ್ನೋ ಪುಸ್ತಕದಲ್ಲಿ ಕೊನೆಗೆ ಒಂದು ಮಾತು ಬರೀತಾರೆ, ವಂಡರ್ಫುಲ್ ಮೆಸೇಜ್ ಜಗತ್ತಿಗೆ. ಒಂದು, ನಾನು ಮಾಡ್ತೇನೆ, ಏನು ಶಾಸ್ತ್ರದಲ್ಲಿ ಹೇಳಿದೆ ಅದನ್ನು ನಾನು ಮಾಡ್ತೇನೆ, ಸುಮ್ಮನೆ ಮಾಡೋದಿಲ್ಲ. ಯಥಾಶಕ್ತಿ ಯಥಾ ಜ್ಞಪ್ತಿ ಯಥಾ ವೈಭವಂ ಕರಿಷ್ಯೆ, ಬ್ಯೂಟಿಫುಲ್ ವರ್ಡ್ಸ್. ಯಥಾಶಕ್ತಿ, ನನ್ನ ಫಿಸಿಕಲ್ ಎಬಿಲಿಟಿ ಎಷ್ಟೋ ಅಷ್ಟು. ಯಥಾ ಜ್ಞಪ್ತಿ, ನನ್ನ ಇಂಟೆಲೆಕ್ಚುಯಲ್ ಎಬಿಲಿಟಿ ಎಷ್ಟೋ ಅಷ್ಟು. ಯಥಾ ವೈಭವಂ, ನನಗೆ ಎಷ್ಟು ಪ್ರಾವಿಜನ್ ಇದೆ ಅಷ್ಟು. ಮೂರು ಕಾರಣ ಕೊಡ್ತಾರೆ, ವಂಡರ್ಫುಲ್. ಅದು ಮಾಡಿದರೆ ಹಾಗೆ ಮಾಡಬೇಕು, ಸ್ಟಾಪ್ ಮಾಡೋದಿಲ್ಲ. ಅದೇ ರೀತಿಯೇ ಮದಾಜ್ಞಾಕಾರಿ ಭಿ ವಿದ್ಯಾ ಸಂಬಂಧಿ ಭಿ ದೇಹ ಸಂಬಂಧಿ ಭಿ ತ್ವತ್ ಕರ್ತೃತ್ವ ಕಾರಯಿತೃತ್ವಾದಿ ಅನುಸಂಧಾನ ಪೂರ್ವಕಂ ಕಾರಯಿಷ್ಯೇಚ. ನನಗೆ ಯಾರು ರಿಲೇಟೆಡ್ ಇದ್ದಾರೆ ಫಿಸಿಕಲಿ ಆರ್ ಇಂಟೆಲೆಕ್ಚುಯಲ್ ರಿಲೇಟೆಡ್, ಅವ್ರ ಕೈಯಲ್ಲಿ ಮಾಡಿಸ್ತೇನೆ. ಗೊತ್ತಾಯ್ತಾ? ಈ ಮಾತು ಅರ್ಥ ಮಾಡಿಕೊಂಡ್ರೆ ರಾಯರು ಯಾತಕ್ಕೆ ಗ್ರೇಟ್ ಅಂತ ಈಗ ಗೊತ್ತಾಗುತ್ತೆ. ಅಂದರೆ ನಾವು ಮಾಡಬೇಕು, ಇನ್ನೊಬ್ಬರು ಮಾಡಿಸ್ಬೇಕು, ತಿಳಿಬೇಕು ತಿಳಿಸ್ಬೇಕು, ಮಾಡಬೇಕು ಮಾಡಿಸ್ಬೇಕು. ಇದು ಅದಕ್ಕೆ ಅವರು ನಿಜವಾಗಲೂ ಕಲ್ಪವೃಕ್ಷ ಕಾಮಧೇನು ಆ ಮೆಥಡಿಂದ ಆಗಿರೋದು.
ಮತ್ತು ನಮ್ಮ ಕಾನ್ಸೆಪ್ಟ್ ಹಾಕಲ್ಲ, ನಕರಿಷೆ ನಾ ಕಾರಯಿಷೆ, ನಾನು ಮಾಡೋದು ಯಾರಿಗೆ ಮಾಡೋಕ್ಕೆ ಬಿಡೋದೇ ಇಲ್ಲ ಕೂಡ ಅಂತ ಹೇಳ್ತಾವಲ್ಲ, ಅದು ಫೈಲಿ ನೆಗೆಟಿವ್, ಟೋಟಲಿ ಸೂಯಿಸೈಡ್ ಅಲ್ಲ ಪ್ರೋಸ್, ಹಾಗೆ ಮಾಡಬಾರ್ದು. ಇದೇ ನಿಮ್ಮ ಇದೇ ಪ್ರಾಬ್ಲಮ್ಗೆಲ್ಲ ಕಾರಣ ಆಗಿರೋದು, ನಿಮ್ಮಿಬ್ಬರಿಗೆ ಅದೇ. ಆದ್ದರಿಂದ ನೀವು ಕೇಳಿದ್ರೆ ಪಾಪ ಇಂಡಿವಿಜುವಲ್ ಅಂತ ಹೇಳೋದಿಲ್ಲ, ಅಂತ ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ, ಅಂಥ ಪ್ರಶ್ನೆ ತುಂಬ ಜನಕ್ಕೆ ಇರೋದರಿಂದ ಅದನ್ನ ಆ ರೀತಿ ತಿಳ್ಕೊಂಡ್ರೆ ಸಾಕು. ಹೌದು, ಕರೆಕ್ಟ್ ಕರೆಕ್ಟ್, ಹೌದು. ಇಂಡಿವಿಜುವಲ್ ಇಂಡಿವಿಜುವಲ್ ಅದು ವಾಸಲ್ ಮಾಡೋಕ್ಕೆ ಬರೋದಿಲ್ಲ, ಸಾಧ್ಯನೇ ಇಲ್ಲ. ಆನ್ಲೈನ್ ಕ್ವೆಶ್ಚನ್ಸ್ ತುಂಬ ಬಂದಿದೆ, ಅದಕ್ಕೆ ಕೆಟ್ಟಾಗಿ ಕೇಳಿಬಿಟ್ಟು ಮತ್ತೆ ವಿಲ್ ಕಮ್ ಬ್ಯಾಕ್ ಟು ದಿ ಆಡಿಯನ್ಸ್. ಮೊದಲನೇದಾಗಿ ಆನಂದ್ ಚಿಂತಾಮಣಿ ಅನ್ನೋರೊಂದು ಕ್ವೆಶನ್ ಕೇಳಿದ್ದಾರೆ. ಹಿ ಸೇಸ್, ಪದ್ಧತಿ ಈಸ್ ಬೂನ್ ಆರ್ ಬೇನ್? ಮೆನಿ ಅ ಟೈಮ್ಸ್ ವಿ ಹ್ಯಾವ್ ಸೀನ್ ಲಾಟ್ ಆಫ್ ಡಿವಿಯೇಷನ್ ಫ್ರಮ್ ವಾಟ್ ಎವರ್ ಇಸ್ ಟೋಲ್ಡ್ ಇನ್ ಶಾಸ್ತ್ರಸ್, ಸಿಂಪ್ಲಿ ಸೈಟಿಂಗ್ ಇದು ನಮ್ಮಲ್ಲಿ ಪದ್ಧತಿ ಇಲ್ಲ. ಕ್ಯಾನ್ ಯು ಕೈಂಡ್ಲಿ ಥ್ರೋ ಸಮ್ ಮೋರ್ ಲೈಟ್ ಆನ್ ದಿಸ್? ಕ್ವೆಶನ್ ಕೇಳ್ತಾ ಇದ್ದಾರೆ ಅಂದರೆ ಪದ್ಧತಿ ಅನ್ನೋದು ಇಸ್ ಇಟ್ ಎ ಬೂನ್ ಆರ್ ಎ ಬೇನ್? ಪೂನ್ ಇದು ಒಂದು ವರವೋ ಶಾಪವೋ ಅಂತ. ಯಾವ್ದ ಪದ್ಧತಿ? ಪದ್ಧತಿ ಪದ್ಧತಿ ಅನ್ನೋದು ಹಳೆ ಕಾಲದ ಪದ್ಧತಿ ಅಂತ ಹೇಳ್ತಾ ಇದಾರಲ್ಲ, ಅದು ಒಂದು ವರನೋ ಶಾಪನೋ. ಮೆನಿ ಎ ಟೈಮ್ಸ್ ವಿ ಹ್ಯಾವ್ ಸೀನ್ ಅ ಲಾಟ್ ಆಫ್ ಡಿವಿಯೇಷನ್ ಫ್ರಮ್ ವಾಟ್ ಎವರ್ ಇಸ್ ಟೋಲ್ಡ್ ಇನ್ ಶಾಸ್ತ್ರ, ಸಿಂಪ್ಲಿ ಸೈಟಿಂಗ್ ನಮ್ಮಲ್ಲಿ ಪದ್ಧತಿ ಇಲ್ಲ ಅಂತ ನಾವು ಹೇಳ್ಬಿಡ್ತೀವಿ ಅಲ್ಲಿ. ಇದಕ್ಕೆ ಕೈಂಡ್ಲಿ ಥ್ರೋ ಸಮ್ ಲೈಟ್ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮ ಇದಕ್ಕೆ ರಿಲೇಟೆಡ್ ಅಲ್ಲ ಅದು. ಬಟ್ ಇಷ್ಟು ಹೇಳ್ಬೋದು, ವರದ ಪದ್ಧತಿ ಯಾವುದೇ ಪದ್ಧತಿ ವರನೂ ಆಗ್ಬೋದು ಶಾಪನೂ ಆಗಬಹುದು, ಅದಕ್ಕೊಂದು ಪ್ರಾಪರ್ ಬೇಸಿಸ್ ಇದ್ದರೆ ವರ ಅದು. ಸುಮ್ಮನೆ ಇಮ್ಯಾಜಿನೇಷನ್ ಇದ್ದರೆ ಅದು ಶಾಪ ಅಷ್ಟೇ. 99% ಪದ್ಧತಿಗಳೆಲ್ಲ ಕೆಟ್ಟದೇ ಬಂದಿರೋದು, ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಕೆಟ್ಟದನ್ನೇ ಫಾಲೋ ಮಾಡ್ತಾರೆ, ಕೆಟ್ಟದನ್ನೇ ತರ್ತಾರೆ ಕೂಡ. ಒಳ್ಳೆ ಪದ್ಧತಿ ಬಂದರೆ ನಿಜವಾಗಲೂ ಅದು ದೊಡ್ಡ ವರ ಅದು. ನಾವಾಗಿ ಕಲಿಬೇಕಾದನ್ನು ಆಟೋಮೆಟಿಕ್ ಪಡೆದುಬಿಡ್ತೀವಲ್ಲ, ವೆರಿ ಗ್ರೇಟ್ ಥಿಂಗ್ ಅದು. ಗೊತ್ತಾಯ್ತಾ? ಪದ್ಧತಿ ಸರಿಯೋ ತಪ್ಪು ಅಂತ ಗೊತ್ತಾಗಲಿಕ್ಕೂ ನಮಗೆ ಸ್ಟಡಿ ಬೇಕಾಗುತ್ತೆ, ಸ್ಟಡಿ ಬೇಕು, ಪ್ರಾಪರ್ ಗೈಡೆನ್ಸ್ ಬೇಕು, ಇದ್ದರೆ ಖಂಡಿತ ಸಾಧ್ಯ ಇದೆ. ಸೊ ಎರಡೂ ಸಾಧ್ಯತೆ ಇದೆ, ಅದನ್ನು ಎಕ್ಸಾಮಿನ್ ಮಾಡಿ ಅಷ್ಟೇ ಹೇಳಿದೆ. ದರ್ ಇಸ್ ಅ ಸೆಕೆಂಡ್ ಕ್ವೆಶನ್. ದಿ ಪರ್ಸನ್ ವಾಸ್ ಆಸ್ಕ್ಡ್ ದಿಸ್ ಇಸ್ ದೀಪಾ ಆಚಾರ್ ಅನ್ನೋರೊಂದು ಪ್ರಶ್ನೆ ಕೇಳಿದ್ದಾರೆ ಆನ್ಲೈನ್. ಇನ್ ಸ್ಪೈಟ್ ಆಫ್ ಹ್ಯಾವಿಂಗ್ ಇಂಟ್ರೆಸ್ಟ್ ಇನ್ ಆಚಾರ ಆ್ಯಂಡ್ ವಿಚಾರ, ನನಗೆ ಆಚಾರ ವಿಚಾರ ಎರಡೂದರಲ್ಲೂ ಇಂಟ್ರೆಸ್ಟ್ ಇದೆ, ಹಾಗೆಯೇ ನಮ್ಮ ಹಿರಿಯರು ಹಾಕ್ಕೊಟ್ಟಿದ್ದ ಮಾರ್ಗದಲ್ಲಿ ನಡೀಬೇಕು ಅನ್ನುವಂಥ ಒಂದು ಆಸೆನೂ ಇದೆ. ಇದೆಲ್ಲ ಇದ್ದಾಗಲೂ ವೆನ್ ಐ ಗೋ ಟು ದಿ ಆಫೀಸ್ ಐ ಟೆನ್ ಟು ಬ್ರೇಕ್ ದ ರೂಲ್ಸ್. ವೆನ್ ಐ ಗೋ ಔಟ್ಸೈಡ್ ಆಫ್ ಮೈ ಹೋಮ್ ವಿ ಟೆನ್ ಟು ಬ್ರೇಕ್ ದೀಸ್ ರೂಲ್ಸ್, ಆ್ಯಂಡ್ ವೆನ್ ವಿ ವಾಂಟ್ ಟು ಬ್ರೇಕ್ ದೀಸ್ ರೂಲ್ಸ್ ಇಟ್ ಇಸ್ ಬಿಕಾಸ್ ವಿ ವಾಂಟ್ ಟು ಬೈಂಡ್ ವಿತ್ ದಿ ಸೊಸೈಟಿ. I want to be recognized as a part of the society. I want to be recognized as a peer among my neighbors, which is why I tend to break these rules. How do I tackle this? ಇದು ನಿಜವಾಗಲೂ ಏನು ಇವೆಲ್ಲ ಕಟ್ಟದ ಸಮಸ್ಯೆಗಳಲ್ಲ. ನಮ್ಮ ಯಾವುದು ಹೈಲಿ ಪ್ರಿನ್ಸಿಪಲ್ಡ್ ಆಗಿರಿ ನೀವು. ಹೊರಗಡೆ ಹೋದಾಗ ನೀವು ಎಲ್ಲರೂ ತೋರಿಸ್ಲಿಕ್ಕೆ ಹೋಗಬೇಡಿ. ಗೊತ್ತಾಯ್ತಾ? ನಾವು ಭಾರಿ ಆಚಾರವಂತ ಅಂತ ಹೇಳಿದರೆ ನಿಮ್ಮನ್ನು ಅವ್ರು ಶುರು ಮಾಡ್ತಾರೆ ಮಾಡಲಿಕ್ಕೆ, ಕೆಲಸಕ್ಕೆ ಟ್ರೈ ಮಾಡ್ತಾರೆ ಅಂತ ಹೇಳಬೇಡಿ. ಯಾವ್ದಾದ್ರು ತಿನ್ನೋದಿಲ್ಲ, ನಾನು ಭಾರಿ ಮಣಿ ಮಾಡ್ತೀನಿ ತಿನ್ನೋದಿಲ್ಲ ಅಂತ ಹೇಳಬೇಡಿ. ಐ ಡೋಂಟ್ ಲೈಕ್ ಇಟ್ ಅಂತೇಳಿ. ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ಕೊಟ್ಟರೆ ರೈಟ್, ಅದು ಕಾನ್ಸ್ಟಿಟ್ಯೂಷನ್ ರೈಟ್. ಅದು ಊಟನಿಂದ ಎಲ್ಲ ರೀತಿ ನಾನು ತಿನ್ನೋದಿಲ್ಲ, ನನಗೆ ಇಷ್ಟ ಇಲ್ಲ, ನಿಮ್ಮ ಜೊತೆ ತಿನ್ನೋದಿಲ್ಲ, ಅದು ತಪ್ಪು. ಗೊತ್ತಾಯ್ತಾ? ನಾನು ಇನ್ ಬಿಟ್ವೀನ್ ಐ ಡೋಂಟ್ ಟೇಕ್ ಎನಿಥಿಂಗ್. ಯಾರೇನು ಮಾಡೋಕ್ಕೂ ಬರೋದಿಲ್ಲ, ಅದು ನಮ್ಮ ಕಾನ್ಸ್ಟಿಟ್ಯೂಷನ್ ರೈಟ್. ಆದ್ದರಿಂದ ಸರಿ ಇಲ್ಲ, ನಿಮ್ಮ ಜೊತೆ ನಿಮ್ಮ ಮೇಲಿಗೆ ಇರುತ್ತೆ, ಏಂಜಲ್ ಇರುತ್ತೆ, ಅವೆಲ್ಲ ಹೇಳೋಕ್ಕೋರು ಒಪ್ಪೋದಿಲ್ಲ ಅವರು, ಅದನ್ನ ಹೇಳೋಕ್ಕೆ ಹೋಗಬೇಡಿ. ಆದ್ದರಿಂದ ಏನಾಗ್ತೀರಿ ನೀವಾಗ? ನಂದೆ ಎಕ್ಸಾಂಪಲ್ ತೊಗೊಂಡು ಸುಮ್ಮನೆ ತೊಗೊಂಬೋಣ. ನಾನು ಕಾಲೇಜಲ್ಲಿ ವಲಸ ಮಾಡಿದಾಗ ಕಾಲೇಜ್ ಅಸೋಸಿಯೇಷನ್ ಎಲ್ಲ ಇರುತ್ತೆ, ಕಾಫಿ ತಿಂಡಿ ಎಲ್ಲ ತರಿಸ್ತಾನೆ ಇರ್ತಾರೆ. ಅದಕ್ಕೆ ದುಡ್ಡು ಕೊಡಬೇಕು ನಾವು, ವರ್ಷ ನಾವೇ ಕಾಂಟ್ರಿಬ್ಯೂಷನ್ ಕೊಡಲೇಬೇಕು. ಎಂದೋ ಲೈಫಲ್ಲಿ ಕಾಂಟ್ರಿಬ್ಯೂಷನ್ ಒಂದು ಸತ್ತೂ ತಪ್ಪಿಸಲಿಲ್ಲ ನಾನು. ಯಾವಾಗ ಕೊಡಲಿಕ್ಕೆ ಕೇಳೋಕ್ಕೆ ಬರ್ತಿದ್ರು ನನಗೆ ಐ ಡೋಂಟ್ ವಾಂಟ್, ನಂಗೆ ಬೇಡ, ಯಾರು ಫೋರ್ಸ್ ಮಾಡ್ತಿರಲಿಲ್ಲ. ನಾನು ತೊಗೊಳೋದಿಲ್ಲ ಅಂದರೆ ಕಾಂಟ್ರಿಬ್ಯೂಷನ್ ಕೊಡೋದಿಲ್ಲ ಅಂದರೆ ದೇ ಮೇಕ್ ಇಟ್ ಎ ಇಶ್ಯೂ. ಕಾಂಟ್ರಿಬ್ಯೂಷನ್ ಕೊಡದೇ ಇರೋದಕ್ಕೋಸ್ಕರ ಕಾರಣ ಹೇಳ್ತಾರೆ, ಶುರು ಮಾಡ್ತಾರೆ. ನಾನು ಎಂದೂ ಮಾಡಲಿಕ್ಕೆ ಹೋಗಲಿಲ್ಲ, ಎಂದೂ ನಾನು ಕೇಳೋಕ್ಕೂ ಹೋಗಲಿಲ್ಲ. ಯಾವುದೇ ಕೇಳಿದ್ರೂ ಮಡಿ ಗಿಡಿ ಪ್ರಶ್ನೆ ಬರ್ತಿರಲಿಲ್ಲ. ನನಗೆ ಮಧ್ಯ ತೊಗೊಳ್ಳೋ ಹ್ಯಾಬಿಟ್ ಇಲ್ಲ, ನಾನು ತೊಗೊಳೋದಿಲ್ಲ. ಆಯ್ತು, ಅವ್ರನ್ನ ಜೈಲು ನೋಡ್ತಾ ಇದ್ರಲ್ಲ, ತೊಗೊಳೋದಿಲ್ಲ ಅಂತ ಗೊತ್ತಿತ್ತಲ್ಲ ಅವರಿಗೆ, ಫೋರ್ಸ್ ಮಾಡ್ತಾನೆ ಇಲ್ಲ. ಯು ಯೂಸ್ ಟು ರೆಸ್ಪೆಕ್ಟ್ ಇಟ್ ಅಂದರೆ ಅದರ ರೆಸ್ಪೆಕ್ಟ್ ಮಾಡಿ ಟ್ರೈ ಮಾಡಿದ್ರೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಆಚಾರದಲ್ಲಿ ಯಾತಕ್ಕೊತ್ತ ಸೋಲ್ತೇವೆ, ನಾವು ಅದನ್ನು ಸ್ವಲ್ಪ ಮೇಲಿದ್ದೇವೆ, ಅವ್ರು ಕೆಳಗಿದ್ದಾರೆ ಅಂಥದ್ದು ಏನು ಮಾಡಿ, ಅದನ್ನು ನಮಗೆ ಅವರು ಹರ್ಟ್ ಮಾಡುತ್ತೆ ಅವರು. ಅದಕ್ಕೆ ಅವರು ಪರ್ಪಸ್ಲಿ ನಮ್ಮನ್ನು ಕಳ್ಸೋಕ್ಕೆ ಟ್ರೈ ಮಾಡ್ತಾರೆ, ಆ ಥರ ತೋರಿಸ್ಬಾರ್ದು. ನಮ್ಮಷ್ಟು ನಾವು ಇದ್ದುಬಿಡ್ಬೇಕು, ನಮ್ಮ ಧರ್ಮ ನಮಗೆ. ಅರ್ಥ ಆಯ್ತಾ? ನಾವು ಈ ಸ್ಕೂಲಲ್ಲಿ ಕೇರ್ಫುಲ್ಲಾಗಿ ಹೋಗ್ತೀವಿ ಅಂದರೆ ನಮ್ಮ ಸೇಫ್ ಜರ್ನಿಗೆ, ಇನ್ನೊಬ್ರು ನೋಡ್ಲಿಕ್ಕಲ್ಲ, ನಮ್ಮ ಸೇಫ್ ಜರ್ನಿಗೆ. ನಾವು ಏನು ಮಾಡ್ತೇವೆ? ಉದ್ಧಾರೇದ ಆತ್ಮಾನಾತ್ಮಾನಂ ನಾತ್ಮಾನಂ ಅವಸಾದೆ. ನಮ್ಮ ಒಳ್ಳೇದಕ್ಕೋಸ್ಕರ ಮಾಡಿ ನಾವು ಓದೋದು, ನಾವು ಪಾಸಾಗಲಿಕ್ಕೆ ಇನ್ನೊಬ್ರು ನೋಡಲಿ ಅಂತಲ್ಲ. ನಾವು ರಿಸಲ್ಟ್ ನೋಡಬೇಕೆ ಹೊರಟವ್ರೆ ಓದೋದು ನೋಡಬೇಕಾಗಿಲ್ಲ ಅವರು, ರಿಸಲ್ಟ್ ನೋಡಿದರೆ ಸಾಕು.
ನಾವೆಲ್ಲ ಒಂದು ಸ್ಟೇಜಲ್ಲಿ ನಾವೇ ಸ್ವಲ್ಪ ಮೋಸ ಮಾಡ್ಕೋತೇವೆ ನಮಗೇನೆ. ಇನ್ನೊಬ್ಬರು ನೋಡಿದ್ರೆ ನಾವು ಭಾರಿ ಗ್ರೇಟು ಹಾಗೆಲ್ಲ ತಿಳ್ಕೊಬಾರ್ದು ಅಂತವ್ನು ಅಚೀವ್ ಮಾಡೋಕ್ಕೆ ಆಗೋದಿಲ್ಲ. ಉಳಿದ ಲೈಕ್ ಮಾಡ್ತಾರೋ ಬಿಡ್ತಾರೋ, ರೈಟ್ ಪಾತಲ್ಲಿ ಇದ್ದೇನೆ ಅಂತ ಕನ್ಫರ್ಮ್ ಮಾಡ್ಕೋಬೇಕು ಫಸ್ಟು. ಅದಿದ್ದರೆ ಮಾತ್ರ ಕಾಂಪ್ರಮೈಸ್ ಇಸ್ ನಾಟ್ ನೆಸೆಸರಿ. ಇಲ್ಲದೆ ಹೋದರೆ ಆಗುತ್ತೆ. ನಮಗೆ ಲ್ಯಾಕ್ ಆಫ್ ನಾಲೆಡ್ಜ್ ಒಂದು, ಲ್ಯಾಕ್ ಆಫ್ ಅನ್ನೆಸರಿ ಫಿಯರ್ ಒಂದು, ಅವೆಲ್ಲ ಬೇಕಿಲ್ಲ. ಬೋರ್ಡಾಗಿ ಹೇಳ್ಬೋದು ನಾನು ತಿನ್ನೋದಿಲ್ಲ ಎಲ್ಲೂ ಕೂಡ, ಲೈಕ್ ಮಾಡ್ತಾರೆ. ಬಟ್ ನೀವು ಸುಳ್ಳು ಹೇಳಿದರೆ ನೆಕ್ಸ್ಟ್ ಟೈಮ್ ಅವ್ರು ಹೇಟ್ ಮಾಡ್ತಾರೆ. ಇಲ್ಲಿ ತಿನ್ನಲ್ಲ ಬೇರೆ ಕಡೆ ತಿಂದಿದ್ದು ನೋಡಿಬಿಟ್ರೆ ನಿಮ್ಮ ಕತೆ ಮುಗಿಸ್ತಾರೆ, ಗೊತ್ತಾಯ್ತಾ. ಅದರಲ್ಲಿ ಎದ್ದು ಇಲ್ಲ, ನಮ್ಮ ಇದಕ್ಕೆ ಮಿನಿಸ್ಟರ್ಸೇ ಬರ್ತಾಯಿದ್ರು, ಕಾಲೇಜಲ್ಲಿ ಪ್ರಿನ್ಸಿಪಾಲ್ ಮಿನಿಸ್ಟರ್ಸೇ ಬರ್ತಿದ್ರು. ಅವ್ರ ಜೊತೆ ನಾನು ತೊಗೊತಿರ್ಲಿಲ್ಲ. ತೊಗೊಳಿದ್ರೆ ಅವ್ರು ಯೂಸ್ವಲಿ ಎಷ್ಟು ಸಂತೋಷ ಪಡ್ತಿದ್ರು ಅಂದರೆ ನಾವು ತೊಗೊಳೋದಿಲ್ಲ ಅಂತೇಳಿ, ನಾವು ತೊಗೊಳೋದಿಲ್ಲ ಹಾಗಿದ್ರೆ ನಾವು ಆಮೇಲೆ ತೊಗೊಳೋಣ ಅಂತೇಳಿ ರೆಸ್ಪೆಕ್ಟ್ ಮಾಡ್ತಾರೆ. ಯಾಕೆಂದರೆ ಅವನ್ನೆಲ್ಲರೂ ಹೇಳ್ತಿದ್ರು, ಬೆಳಿಗ್ಗೆ 10 ಬಂದು ಕೂತ್ರೆ 6 ಗಂಟೆವರೆಗೆ ಹೇಳೋದಿಲ್ಲ ಏನು ಅಂತ ಮುಟ್ಟೋದಿಲ್ಲ. ನಾನು ಆನೆಸ್ಟಾಗಿ ಹೇಳಿ ಗೊತ್ತಾಯಿತು, ರೆಸ್ಪೆಕ್ಟ್ ಮಾಡ್ದೆ. ಅಕಸ್ಮಾತ್ ಅವ್ರು ಹೋದ್ಮೇಲೆ ತೊಗೊಂಡ್ಬಿಟ್ಟಿದ್ರೆ ದೊಡ್ಡ ಇದಾಗ್ತದೆ, ಮೋಸ ಅದು. ಅದನ್ನು ಮಾಡಬಾರ್ದು. ಅದು ಆಚಾರ ಇರೋ ನಮ್ಮ ಉದ್ಧಾರಕ್ಕೆ ಹೊರತು ಪ್ರತಿಷ್ಠೆಗಲ್ಲ, ಗೊತ್ತಾಯ್ತಾ. ನಾವು ಕ್ಲೀನಾಗಿರೋ ನಮ್ಮ ಸಂತೋಷಕ್ಕೆ ದೇವ್ರ ಪ್ರೀತಿಗೆ ಹೊರತು ಇನ್ನೊಬ್ಬರನ್ನ ಮೆಚ್ಚಿಸ್ಲಿಕ್ಕಲ್ಲ. ಆ ಭಾವನೆ ಬಂತು ಅಂದರೆ ನಾವು ನಿಶ್ಚಿಂತೆಯಾಗಿರ್ಬೋದು. ತುಂಬ ಜನ ಅಲ್ಲಿ ತಪ್ಪು ಮಾಡ್ತೀವಿ. ಇವತ್ತು ಆಚಾರ ಆಚಾರವಿಲ್ಲದ ನಾಲಿಗೆ ಅಂತ ಬಂತಲ್ಲ, ಅದು ದಾಸರು ಹೇಳಿದ್ದು ಅದಕ್ಕೇನೆ. ನಾವು ಮಾಡೋದೊಂದು ಹೇಳೋದೊಂದಾದರೆ ಜನ ಮೆಚ್ಚೋದಿಲ್ಲ, ದೇವರು ಮೆಚ್ಚೋದಿಲ್ಲ. ನಾವು ಹಾಲ್ಟೀಲಿ ಮಾಡಬೇಕು, ಗೊತ್ತಿಲ್ಲದವರೇ ತಿದ್ಕೋಬೇಕು, ಅವ್ರಿಗೆ ಒಳ್ಳೆ ಮಾತಲ್ಲಿ ಹೇಳಬೇಕು. ತುಂಬ ಜನ ಚೇಂಜ್ ಆಗ್ತಾರೆ, ಗೊತ್ತಾಯ್ತಾ. ಏಕಾದಶಿ ದಿವಸ ಏನೂ ತೊಗೋತಿರಲಿಲ್ಲ, ಅವ್ರು ಕೇಳ್ತಾರೆ ಏನು ಸರ್ ಇವತ್ತು ಏನು ಎದ್ದು ತೊಗೊಂಡು ನೋಡೇ ಇಲ್ಲ ಅವರು. ಅವತ್ತಂತೂ ನೀವು ಎಲ್ಲಿ ಎದ್ದು ಕೂಡ ಹೋಗೋದಿಲ್ವಲ್ಲ, ಒಂದು ರೌಂಡ್ ಇದಕ್ಕೂ ಹೋಗೋದಿಲ್ಲ ಅಂತ ಕೇಳಿದರೆ, ಇವತ್ತು ಏಕಾದಶಿ ಮಾಡೋದಕ್ಕೆ ಕೇಳಿದರೆ ಅವ್ರು ಯೋಚನೆ ಮಾಡಿ ಅಸುಸ್ತಾಗೋದಿಲ್ವಾ? ನೀವೇ ನೋಡ್ತಿದ್ದೀರಲ್ಲ ಸುಸ್ತಾಗಿದ್ದು, ಗೊತ್ತಾಯಿಲ್ಲ ಏ ಇದೆಯಲ್ಲ. ಹಾಗಿದ್ರೆ ನಾವು ಮಾಡ್ತೇವೆ, ಇದು ಭಾರಿ ಆಶ್ಚರ್ಯ ಆದರೆ ನಾವು ಮಾಡ್ತೇವೆ. ಹೆಚ್ಚು ಜನ ನಾನ್ ಬ್ರಾಹ್ಮಿನ್ಸ್ ಅದರಲ್ಲಿ ಅವರೆಲ್ಲ ಮಾಡಲಿಕ್ಕೆ ಶುರು ಮಾಡಿದ್ರು. ಅಂದರೆ ಯಾವ ದೃಷ್ಟಿಯಿಂದ ನಮಗೆ ಸ್ಟ್ರೇನ್ ಆಗೋದೇ ಇಲ್ಲ ಅಂತ ಕನ್ವಿನ್ಸ್ ಆಯಿತು ಅವ್ರಿಗೆ, ಕನ್ಫರ್ಮ್. ಯಾಕೆಂದರೆ ನೋಡ್ತಿದ್ರೆ ಎಲ್ಲ ಕೂಡ ಎದ್ದು ಹೋಗೋದ್ರಲ್ಲಿ ಏನೋ ಥರದ್ದು, ಬರೀ ಕೈಲಿ ಹೋಗ್ತೀವಿ ಬರೀ ಕೈಲಿ ಬರೋದಷ್ಟೇ ಡೈಲಿ, ಒಂದು ಬ್ಯಾಗು ಇವು ಕೂಡ ಇರ್ತಿರಲಿಲ್ಲ. ಸೊ ಅವ್ರಿಗೆ ಆ್ಯಕ್ಚುಲಿ ಗೊತ್ತು, ಅಲ್ಲಂತೂ ಅಷ್ಟು ಜನ ವಿಟ್ನೆಸ್ಸು. ಆದರೆ ಧೈರ್ಯ ಬಂತು, ಓಹ್ ಏನೂ ಆಗಲ್ಲ ಅಂದಮೇಲೆ ಏನೂ ಆಗೋದೇ ಇಲ್ಲ. ಈಗ ಅವರು ಏನು ವಿ ಆರ್ ಆಲ್ಸೋ ವೆರಿ ಹ್ಯಾಪಿ ಅಂತ ಹೇಳ್ತಾರೆ. ಅಂದರೆ ಅವ್ರನ್ನ ಎಜುಕೇಟ್ ಮಾಡಬೇಕಷ್ಟೇ. ನೀವು ಮಾಡೋದಿಲ್ಲ, ಭಾರಿ ಕೆಟ್ಟವರು, ನೀವು ನರಕಕ್ಕೆ ಹೋಗ್ತಾ ಇರೋದು ಸಿಟ್ಟು ಬರೋದು, ಅವೆಲ್ಲ ಹೇಳೋ ಪದ್ಧತಿ ಅಲ್ಲ. ಆ ರೀತಿ ಹೇಳಿ ಹೇಳಿ ಜನ ಏನಾಗ್ತಾರೆ, ಒಂಥರ ಅಸಿಸ್ಟ್ ಮಾಡ್ತಾರೆ, ರಿಪೆಲ್ ಮಾಡ್ತಾರೆ. ಅವರಿಗೂ ಎಲ್ಲ ನಮಗೂ ಒಳ್ಳೆಯದಲ್ಲ. ನಮ್ಮ ಧರ್ಮನ ನಮಗೋಸ್ಕರ ಮಾಡಬೇಕು, ಧರ್ಮದ ಸೋಗ ಇರಬಾರ್ದು, ಧರ್ಮ ಆತ್ಮೋದ್ಧಾರಕ್ಕೆ ಇರಬೇಕು. ನಾ ರೈಟನ್ನು ಒಳ್ಳೆಯದನ್ನು ಒಳ್ಳೆಯದು ಅಂತ ತಿಳ್ಕೊಂಡೇ ಮಾಡಬೇಕು. ಅದು ನಮಗೆ ಸತ್ಯಂವಾದ ಧರ್ಮಂಚರ ಅಂದರೆ ಅದು. ಆಗ ಯಾರೂ ಅದಕ್ಕೆ ಅಡ್ಡಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 99% ಪಾಲು ಜನ ನಮ್ಮವರು. ಆಚಾರ ಮಾಡೋದಕ್ಕಿಂತ ಕಾರಣ ಕೊಟ್ಟರೆ, ಇಂಥ ಕಾರಣ ಕೊಟ್ಟರೆ ಕಾರಣ ಆತ್ಮ ವಂಚನೆಯೇ ಹೊರತು ನಿಜವಾದ ಕಾರಣ ಅಲ್ಲ ಅದು. ಇವತ್ತಿಗೂ ನಿಮಗೆ ಹೇಳ್ತೇನೆ ಕೇಳಿ, ನಾನು ಲೈಫಲ್ಲಿ ಒಂದೇ ಒಂದು ಸರ್ತಿ ಕೂಡ ಇಂಥ ಪ್ರಸಂಗಕ್ಕೆ ವಿರೋಧ ಬರಲೇ ಇಲ್ಲ, ಒಂದು ಸರ್ತಿನೂ ಬರಲಿಲ್ಲ. ಇವತ್ತು ಗೊತ್ತು, ಗೌರ್ಮೆಂಟ್ ಇದರಲ್ಲಿ ನಮ್ಮವ್ರಿಗೆ ಬೇರೆಯವರೇ ಜಾಸ್ತಿ ಇರೋದು, ಅವ್ರು ಯಾರೂ ಕೂಡ ಅಪೋಸ್ ಮಾಡಲಿಲ್ಲ, ಫುಲ್ಲಿ ಕೋಆಪರೇಟಿವ್ ಆಗಿದೆ. ಯಾಕೆಂದರೆ ಅವರಿಂದ ಅಪ್ರಿಷಿಯೇಟ್ ಮಾಡೋದೇ ಹೊರತು ಬಯೋದಲ್ಲ. ನಾವು ಮಾಡ್ಕೋಬಾರ್ದು ಕೂಡ, ನಾವಾಗಿ ತರ್ಕೋಬಾರ್ದು ಪ್ರಾಬ್ಲಮ್ಗಳನ್ನ. ನಾವಾಗಿ ಪ್ರಾಬ್ಲಮ್ ತಂದುಕೊಟ್ಟು ಎಲ್ಲರೂ ಓವರ್ ನೈಟ್ ಎಜುಕೇಟ್ ಮಾಡೋಕ್ಕೆ ಯಾರೂ ಸಾಧ್ಯ ಇಲ್ಲ, ಅದು ಸ್ಲೋಲಿ ಎಜುಕೇಟ್ ಮಾಡಬೇಕಾಗತ್ತೆ. ಅದನ್ನು ನಾವು ಪ್ರಿನ್ಸಿಪಲ್ ಮಾಡಿಕೊಂಡ್ರೆ ಖಂಡಿತ ಸಾಧ್ಯ. ತುಂಬ ಜನ ಇವತ್ತು ಭಾರಿ ಅರೆಗಂಟಾಗಿರ್ತಾರೆ, ಬೇರೆ ಮತ ಬೇರೆ ಮಠದವ್ರು ಕಂಡ್ರೆ ರೇಗಿ ಬಿಡ್ತಾರೆ, ಆ ಥರ ಇರ್ತಾರೆ. ಬೇರೆ ಮತದವ್ರಲ್ಲ, ಅವ್ರಿಗೆ ಜನ ಸಿಟ್ಟು ಬರೋ ಬೇರೆ ಫ್ಯಾನೆಟಿಕ್ಸ್ ಅಂತೀವಲ್ಲ, ಅದಾಗಬಾರ್ದು. ಯಾವಾಗಲೂ ಇಂಟ್ರೆಸ್ಟಿಂದ ಮಾಡೋದು ಬೇರೆ, ಶೋಗೆ ಮಾಡೋದು ಬೇರೆ, ಫ್ಯಾನೆಟಿಸಮ್ ಬೇರೆ. ಅದರಿಂದಾಗಿಯೇ ಧರ್ಮ ತುಂಬ ದಾಸರು ಖಂಡನೆ ಮಾಡ್ತಾರೆ, ನಗೆಯು ಬರುತ್ತಿದೆ ನನಗೆ ನಗೆಯು ಬರುತ್ತಿದೆ ಅಂತಾರೆ. ಆಚಾರವಿಲ್ಲದ ನಾಲಿಗೆ ಅಂತ ಹೇಳ್ತಾರೆ, ಉದಾರ ವೈರಾಗ್ಯವಿದು ನಮ್ಮ ಪದುಮನಾಭದಲ್ಲಿ ಲೇಷಭಕ್ತಿ ಇಲ್ಲ ಅಂತ ಹೇಳ್ತಾರೆ. ಇವೆಲ್ಲ ಇದಕ್ಕೆ ಹೇಳಿದ ಮಾತುಗಳು. ಆಚಾರ ಖಂಡನೆ ಮಾಡಲಿಲ್ಲ, ಆಚಾರದ ಇಂಟೆನ್ಷನ್ ಖಂಡನೆ ಮಾಡಿದರು. ಕೇವಲ ದೇವರಿಗೆ ಪ್ರೀತಿಗೋಸ್ಕರ ಮಾಡಿ, ಪ್ರಾಣಾಯಾಮ ವಾಸುದೇವ, ಸಮಸ್ಯೆ ಬರೋದೇ. ನಾನು ಒಂದು ಆಸ್ ಅ ವರ್ಕಿಂಗ್ ವುಮನ್ ಐ ವುಡ್ ಲೈಕ್ ಟು ಆ್ಯಡ್ ಟು ವಾಟ್ ಆಚಾರ್ಯರು ಹ್ಯಾಸ್ ಸೆಡ್. ಐ ಥಿಂಕ್ ದಿಸ್ ಇಸ್ ನಾಟ್ ಎ ಕ್ವೆಶನ್ ಆಫ್ ಈಕ್ವಾಲಿಟಿ. ನಮ್ಮ ಶಾಸ್ತ್ರ ಹೇಳೋದು ಇಟ್ ಈಸ್ ಅ ಕ್ವೆಶನ್ ಆಫ್ ಇಂಡಿವಿಜುವಾಲಿಟಿ. ಸೊ ವಿ ಆರ್ ಇಂಡಿವಿಜುವಲ್ಸ್ ಹೂ ಹ್ಯಾವ್ ಅವರ್ ಓನ್ ಪಾತ್, ಆ್ಯಂಡ್ ಪರ್ಹ್ಯಾಪ್ಸ್ ವೆನ್ ವಿ ಗೋ ಆಫ್ಟರ್ ಅವರ್ ಓನ್ ಕ್ವೆಸ್ಟ್ ಫಾರ್ ವಾಟ್ ವಿ ವಾಂಟ್ ಟು ಡೂ, ಐ ಡೋಂಟ್ ಥಿಂಕ್ ದರ್ ಇಸ್ ಮಚ್ ಆಫ್ ಅನ್ ಅಬ್ಜೆಕ್ಷನ್. ನಾವು ಹೇಗೆ ಏಕಾದಶಿ ಆಚರಣೆ ಮಾಡ್ತೀವೋ, ಇವಾಗ ನಾನು ಧಾರಣ ಪಾರಣ ಮಾಡ್ತಾ ಇದ್ದೇನೆ ಚಾತುರ್ಮಾಸ್ಯದಲ್ಲಿ, ನನಗೆ ಬಹಳಷ್ಟು ಟ್ರಾವೆಲ್ ಇರುತ್ತೆ, ಎಲ್ಲ ಜನದರ ಸಂಪರ್ಕ ಇರುತ್ತೆ, ಅಲ್ಲಿ ಹೋಗೋದಿರುತ್ತೆ ಇಲ್ಲಿ ಹೋಗೋದು. ಏನೇ ಇದ್ರೂ ನಿಮ್ಮ ಆಚರಣೆಯನ್ನು ನೀವು ಮಾಡಿಕೊಂಡರೆ ಅದಕ್ಕೆ ಅಪೋಸಿಷನ್ನು, ಆ್ಯಂಡ್ ಯು ಡು ನಾಟ್ ಬಿಕಮ್ ಸಕ್ಸಸ್ಫುಲ್ ಬಿಕಾಸ್ ಯು ಡೋಂಟ್ ಡೂ ಅ ಸರ್ಟನ್ ಥಿಂಗ್ ಅನ್ನೋ ರೀತಿಯಲ್ಲಿ ಖಂಡಿತ ನನಗೆ ಅನುಭವಕ್ಕೆ ಬಂದಿರೋದಂತ ಅಂತ ಮಾತಲ್ಲ. ಇಫ್ ಯು ಆ್ಯಕ್ಚುಲಿ ಹ್ಯಾವ್ ಫ್ರೆಂಡ್ಸ್ ಆಫ್ ಅದರ್ ಕಲ್ಚರ್ಸ್,
ಇವರು ಮುಸ್ಲಿಮ್ಸ್ ಡೂ ದೇರ್ ರಂಜಾನ್ ವೆರಿ ವೆರಿ ರಿಲಿಜಿಯಸ್ಲಿ. ಐ ಹ್ಯಾವ್ ಲಾಟ್ ಆಫ್ ಜೈನ್ ಫ್ರೆಂಡ್ಸ್ ಹೂ ಡೂ ದೇರ್ ಓನ್ ಫಾಸ್ಟಿಂಗ್ ವೆರಿ ವೆರಿ ರಿಲಿಜಿಯಸ್ಲಿ. ಆಲ್ ದೀಸ್ ಥಿಂಗ್ಸ್ ಆರ್ ರೆಸ್ಪೆಕ್ಟೆಡ್ ಇನ್ ಅ ಕಂಟ್ರಿ ಲೈಕ್ ಅವರ್ಸ್ ಆ್ಯಂಡ್ ಈವನ್ ಇಂಟರ್ನ್ಯಾಷನಲಿ ಬಿಕಾಸ್ ಐ ಹ್ಯಾವ್ ಲಿವ್ಡ್ ಅಬ್ರಾಡ್. ಸೊ ಐ ಬಿಲೀವ್ ದಟ್ ಯು ನೋ ದೆರ್ ಇಸ್ ನೋ ಶೇಮ್ ಇನ್ ಟ್ರೈಯಿಂಗ್ ಟು ಬಿ ಯುವರ್ ಸೆಲ್ಫ್. And perhaps the stronger your identity of self is, perhaps more people will accept you and like you instead of trying to ape and be like them in many ways. So perhaps that should be it. Yeah. Correct. Hagidrene avu samasya baradu bus nal hogtirtive nimme mailge ide ani mante kelodavarna gotaita gotaita avu papa badhuvege hogta irtare nimge yen maidiye yesh set avangal agalla avanige. ಅವಾಗ ಅದನ್ನೇನು ಮಾಡ್ತಾರೆ, ನಮ್ಮ ತಪ್ಪೊಂದಲ್ಲ, ಇಡೀ ನಮ್ಮ ಕಮ್ಯುನಿಟಿ ಮೇಲೆ ತಪ್ಪಾಗ್ತಾರೆ, ಹಾಗೆ ಮಾಡಬಾರ್ದು. ಅಲ್ಲಿ ಆಚಾರ ನಮ್ಮ ಶಾಸ್ತ್ರ ಎಷ್ಟು ಪ್ರಾಕ್ಟಿಕಬಲ್ ಗೊತ್ತಾ, ಅಂತ ಹೊತ್ತಲ್ಲಿ ಡೋಂಟ್ ಆಸ್ಕ್ ಅಬೌಟ್ ಎನಿಥಿಂಗ್ ಅಬೌಟ್ ಅದರ್ಸ್, ಜಸ್ಟ್ ಯುವರ್ ಪ್ಯಾಸೆಂಜರ್, ಹೀಸ್ ಆಲ್ಸೋ ಎ ಪ್ಯಾಸೆಂಜರ್ ಅಷ್ಟೇ, ಮತ್ತೇನು ತಲೆ ಕೆಡಿಸ್ಕೋಬೇಡಿ ಅಷ್ಟೇ. ಅದೇ ರಥೋತ್ಸವ, ಯಾವ ಜಾತಿ ಕುಲ ಏನು ಕೇಳೋಕ್ಕೆ ಹೋಗಬೇಡಿ. ನೀವು ಇದ್ದೀರಿ, ನೀವು ಭಕ್ತರು ಅವರು ಭಕ್ತರು ಅಷ್ಟೇ, ಕೆದಕ್ಕೆ ಕೇಳೋಕ್ಕೆ ಹೋಗಬಾರ್ದು. ನಮ್ಮ ಜನ ಅದೇ ದುರಭ್ಯಾಸ ಅಂದರೆ ಅದೇನೆ, ಏನಾಗಿದೆ ಇನ್ಮೇಲೆ ಯಾರು ಸತ್ತೋಗಿದ್ದಾರೆ ಹೀಗೆಲ್ಲ ಕೇಳಿದರೆ ಏನು ಎಷ್ಟು ಕೆಟ್ಟದಲ್ವಾ ಅದು, ಅದು ಡಿಜಿ ಎಷ್ಟು ಮೋಸ್ಟ್ ಇಂಡಿಸೆಂಟ್ ಥಿಂಗ್ ಅದು, ಹಾಗೆಲ್ಲ ಮಾಡಿಕೊಡು. ಆ ಕೇಳಲಿಕ್ಕೆ ಹೋಗಬೇಡಿ. ಪೇಷಂಟ್ ಪೇಷಂಟ್ ಈಸ್ ಪೇಷಂಟ್, ಡಾಕ್ಟ್ರ್ ಪೇಷಂಟ್ ಬಿಟ್ಟು ನೀನು ನೋಡಬಾರ್ದು ಅವನಲ್ಲಿ. ಟಿಕೆಟ್ ಒಂದು ಪ್ಯಾಸೆಂಜರ್ ಇನ್ನೊಬ್ಬರು ನೋಡಬಾರ್ದು. ಧರ್ಮ ನಮ್ಮ ವೈಯಕ್ತಿಕ, ನಮ್ಮ ಇದು ಪ್ಯೂರ್ಲಿ ನಮ್ಮ ವೈಯಕ್ತಿಕ, ಅದು ಮಾಡೋ ರೈಟ್ ನಮಗಿದೆ, ಅದ್ರ ಬಗ್ಗೆ ಸಂತೋಷ ಪಡೋ ರೈಟ್ ಇದೆ. ಅಟ್ ದ ಸೇಮ್ ಟೈಮ್ ಉಳಿದವ್ರನ್ನ ನೀವು ರೆಸ್ಪೆಕ್ಟು ಮಾಡಬೇಕು, ಅದೇ ರೀತಿಯಲ್ಲಿ ಬೇರೆ ಥರ ರೆಸ್ಪೆಕ್ಟ್ ಮಾಡಬೇಕು. ಬಿಕಾಸ್ ಜಸ್ಟ್ ಯು ನಾಟ್ ಬಿಕಾಸ್ ಯು ಆರ್ ಹೇಟಿಂಗ್ ದೇ ರಿಲಿಜನ್ ಬೇರೆ, ಅವನ ಶ್ರದ್ಧೆ ಬೇರೆ. ಅವನ ಶ್ರದ್ಧೆ ನೀವು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಓವರ್ ನೈಟ್ ಯಾರೂ ಚೇಂಜ್ ಮಾಡೋಕ್ಕೆ ಬರೋದಿಲ್ಲ. ರೆಸ್ಪೆಕ್ಟ್ ಮಾಡಿದರೆ ಟ್ರೈ ಟು ಅಂಡರ್ಸ್ಟ್ಯಾಂಡ್, ಅವ ಯೋಚನೆ ಮಾಡ್ತಾನೆ. ಹರ್ಟ್ ಮಾಡಬಾರ್ದು, ಹರ್ಟ್ ಮಾಡೋದು ಎಜುಕೇಷನ್ ಕೊಡೋಕ್ಕೆ ಸಾಧ್ಯ ಇಲ್ಲ. ಅವ್ರನ್ನ ಜೊತೆಗಿದ್ದು ಒಳ್ಳೆ ಮಾತು ಹೇಳಿಕೊಂಡು ಮಾಡಿದರೆ ಮಾತ್ರ ಸಾಧ್ಯ. ಆ ರೀತಿ ಮಾಡಿದರೆ ನಿಮಗೆ ಸಂತೋಷವೂ ಕೊಡುತ್ತೆ, ಯಶಸ್ಸು ಕೊಡುತ್ತೆ, ಸುಖವಾಗಿರ್ಬೋದು. ನಾವು ಮಿಕ್ಸಪ್ ಮಾಡ್ತೀವಿ ಎಲ್ಲದನ್ನು, ಗೊತ್ತಾಯ್ತಾ, ಎಲ್ಲ ಮಿಕ್ಸಪ್ ಮಾಡಿಬಿಟ್ರೆ ಪಾಯಸದಲ್ಲಿ ಸೇಮ್ ಎಲ್ಲ ಸೇರಿಸಿಬಿಟ್ರೆ ಹೇಗಿರುತ್ತೆ? ಪಾಯಸ ಖಾರ ಉಪ್ಪಿನಕಾಯಿ ಎಲ್ಲ ಕಲಸ್ಕೊಂಡು ತಿಂದುಬಿಟ್ರೆ ಕೆಟ್ಟ ಹಾಳಾಗ. ಅದಕ್ಕೆ ಯಾವುದು ಕಂಡೀಸ್ ಅದು ಮಾತ್ರ ಸೇರಿಸ್ಬೇಕು. ನಾವು ತುಂಬ ಜನ ಮಾಡೋ ತಪ್ಪು ಅದರಲ್ಲಿರುತ್ತೆ, ಎಂದೂ ಹಾಗೆ ಮಾಡೋ ಕಾರಣ ಇಲ್ಲೇ ಇಲ್ಲ. ಇವತ್ತು ಎಷ್ಟೋ ಜನ ಕೇಳೋ ಪ್ರಶ್ನೆಗಳೆಲ್ಲ ಅವು ಪರ್ಸನಲ್ ಕ್ರಿಯೇಟೆಡ್ ಪ್ರಾಬ್ಲಮ್ಸ್, ಅವು ರಿಯಲ್ ಪ್ರಾಬ್ಲಮ್ಸ್ ಅಲ್ಲ, ಅವೆಲ್ಲ ಸೂಡೋ ಪ್ರಾಬ್ಲಮ್ಸ್ ಅಂತೀವಲ್ಲ. ಹಾಗೆ ಅದಕ್ಕೆ ಅಷ್ಟು ಒತ್ತಡ ಕೊಡೋ ಕಾರಣ ಒತ್ತು ಕೊಡೋ ಕಾರಣವೇ ಇಲ್ಲ. ಹೇಳಿ. ಒಂದು ಸಿಂಪಲ್ ಕ್ವಶನ್ ಅಂದರೆ, ಈಗ ಮನೆಯಲ್ಲಿ ಡಿಬೇಟ್ ಸ್ಟಾರ್ಟ್ ಆಗುತ್ತೆ, ಆ ಪ್ರಶ್ನೆಗಳು ಪ್ರಶ್ನೆಗಳಾಗೆ ಉಳಿಯುತ್ತಿದ್ರಲ್ಲಿ, ಧರ್ಮಾಚರಣೆ ಅವ್ರಿಗೆ ಏನೆಲ್ಲ ಮೀಸಲಿದೆ, ಆಮೇಲೆ ಮಧ್ವಶಾಸ್ತ್ರದಲ್ಲಿ ಅವ್ರಿಗೆ ಸಾಧನೆ ಮಾಡೋಕೆ ಏನೆಲ್ಲ ಅವಕಾಶಗಳಿದೆ ಅನ್ನೋದು ಒಂದು ಕ್ಲಿಯರೆನ್ಸು ನಿಮ್ಮ ಕಡೆಯಿಂದ. ಆಮೇಲೆ ಶ್ರೀಮತಿ ರಮ್ಯಾ ಅವ್ರಿಗೆ ಈ ರನ್ನಿಂಗ್ ವರ್ಲ್ಡಲ್ಲಿ ಅವಕಾಶಗಳನ್ನು ಸಾಧನೆಗೆ ಅಂತ ಹೇಗೆ ಒಂದು ಮಹಿಳೆ ಬಳಸ್ಬೋದು ಅಂತ ನಿಮ್ಮ ಹತ್ರ ನಾನು ಕ್ವಶನ್. ನಮ್ಮ ಸಿದ್ಧಾಂತ ನೀವು ಹೇಳೋದಕ್ಕೆ ನಿಜವಾಗ್ಲೂ ಹೇಳಬೇಕಂದ್ರೆ ನಮ್ಮ ಸಿದ್ಧಾಂತ ಹೇಳಿ ಸುಲಭ, ಯಾವ ಸಿದ್ಧಾಂತ ಹೇಳೋದಕ್ಕೂ ಬರೋದಿಲ್ಲ. ಹೈಲಿ ಪ್ರಾಡ್ ಬರುತ್ತೆ, ಬದುಕಿರೋದೇ ಮಧ್ವ ಸಿದ್ಧಾಂತ. ಎಲ್ಲರೂ ಕೂಡ ದೇವರಿದ್ದಾನೆ, ಯಾವ ಸಿದ್ಧಾಂತಕ್ಕೆ ಅಪೋಸ್ ಆಗುತ್ತೆ? ಇದು ದೇರ್ ಈಸ್ ಅ ಬಾಸ್ ಇನ್ ಯುವರ್ ಆಫೀಸ್ ಅಂದರೆ ಓಕೆ, ಆಫೀಸಿಗೆ ಬಾಸ್ ಇರ್ತಾರೆ, ಯೂನಿವರ್ಸಿಗೆ ಬಾಸ್ ಇಲ್ವಾ? ದೇರ್ ಈಸ್ ಗಾಡ್, ವೆರಿ ಸಿಂಪಲ್ ಅದು, ಗೊತ್ತಾಯ್ತಾ. ನಥಿಂಗ್, ಸೈನ್ಸ್ ಓದಿದ ಮೇಲೆ ಇವತ್ತಿನ ಕಾಲದ ಜನಕ್ಕೆ ನಾವು ಶಾಸ್ತ್ರ ಹೇಳೋದು ಭಾರಿ ಸುಲಭ. ದೇವರಿದ್ದಾನೆ ಕಾಣೋದಿಲ್ಲ ಯಾಕೆ ಅಂತ ಕೇಳ್ತಾರೆ, ಕಾಣೋದಿಲ್ಲ ಅದು ಇಲ್ಲ ಅಂದ್ಬಿಡ್ತಾರೆ. ನಮ್ಮ ಜನ ಓ ಉತ್ತರ ಇಲ್ಲ ಅಂತ ತಿಳ್ಕೊಂಡ್ಬಿಡ್ತೀವಿ. ಏನಿಲ್ಲ, ಮೈಕ್ರೋವೇವ್ಸ್ ಕಂಡು ಕಾಣುತ್ತಾ ನಿಮಗೆ? ಇವೆಯೋ ಇಲ್ವೋ? ನೀವು ಟಿ ವಿನೇ ಬರ್ತಿರಲಿಲ್ಲ, ಎಲ್ಲ ಹೋಗಿದ್ರೆ ರೇಡಿಯೋನೇ ಬರ್ತಿರಲಿಲ್ಲ, ಯಾಕೆ ಬರ್ತಾಯಿದೆ ಅದು? ಕಣ್ಣಿಗೆ ಕಾಣುತ್ತಾ ಇಲ್ಲ, ಬಾಗಿಲು ಹಾಕಿದ್ರೂ ಬರುತ್ತೆ, ಏರ್ ಟೈಟ್ ಮಾಡಿದ್ರು ಬರುತ್ತೆ ಒಳಗಡೆ. ಅದನ್ನು ತೋರಿಸಾಕಿದ್ರೆ ನೋಡೋಣ, ತೋರ್ಸಕ್ಕೆ ಬರುತ್ತಾ? ಇಲ್ಲ, ಅವನು ಉಂಡಿರೋದು ಒಪ್ಪಿರೋದೇ ಅದು ಒಂದು. ಮತ್ತು ದೇವರು ಸೂಕ್ಷ್ಮ ಇದ್ದಾನೆ ಬರ್ತಾರೆ, ಸಮಸ್ಯೆ ಏನಿದೆ ನಿಮಗೆ ಅದರೊಳಗೆ? ಈಗ ಪೆನೆಟ್ರೇಟ್, ಗೋಡೆಯೊಳಗೆ ಪೆನೆಟ್ರೇಟ್ ಮಾಡೋ ಶಕ್ತಿ ಇದೆ. ಮೈಕ್ರೋವೇವ್ ಸಾಕ್ತಾನೆ ಬರೋದು ಒಳಗಡೆಗೆ, ಕೋಟಿ ಎಷ್ಟು ನೀವು ಸಿಮೆಂಟ್ ಹಾಕಿ ಮಾಡಿದ್ರೂ ಒಳಗೆ ಬರೋದು ಬಿಡೋದಿಲ್ಲ. ದೇವ್ರು ಹಾಗಿದ್ದಾನೆ. ಇವತ್ತು ಮಕ್ಕಳಿಗೆ ಶಾಸ್ತ್ರ ಹೇಳೋದು ಭಾರಿ ಸುಲಭದ ಕೆಲಸ, ಇವರು ಅಪ್ಲೈ ಮಾಡ್ತಾ ಇಲ್ಲ ಮೈಂಡ್ನ ಅಷ್ಟೇ, ಯಾಕೆ ಇವರೇ ಹಾಗಾಗಿಬಿಟ್ಟಿದೆ, ಇವರಿಗೆ ಎಜುಕೇಷನ್ ಇಲ್ಲ. ಕಣ್ಣಿಗೆ ಕಾಣದೇ ಇದ್ದರೂ ದೇವರಿದ್ದಾನೆ, ಕಣ್ಣಿಗೆ ಕಾಣದೇ ಇದ್ದರೂ ದೆವ್ವ ಇದೆ ಅಂತ ಒಪ್ತೀಯೋ ಇಲ್ಲ ನೀನೀಗ? ಕಣ್ಣಿಗೆ ಕಾಣದಿರೋ ದೆವ್ವ ಇದೆ, ಕಣ್ಣಿಗೆ ಕಾಣ ದೇವ್ರು ಯಾಕೆ ಇರಬಾರ್ದು? ಇವಿಲ್ ಫೋರ್ಸನ್ನು ಒಪ್ತೀಯ, ಯಾಕೆ ಡಿವೈನ್ ಫೋರ್ಸ್ ಯಾಕೆ ಒಪ್ಪೋದಿಲ್ಲ? ವೆರಿ ಸಿಂಪಲ್, ಏನೂ ಕಷ್ಟ ಇಲ್ಲ. ಇವಾಗ ಬ್ಯಾಕ್ಟೀರಿಯಾ ಒಪ್ಪಿಯಾಗಿದೆ, ವೈರಸ್ ಒಪ್ಪಿಯಾಗಿದೆ, ಅದನ್ನು ಒಪ್ತೀಯ? ಇಲ್ಲದ್ರೆ ನಮ್ಗೆ ರೋಗ ರುಜಿನ ಮೊಸರು, ಇವತ್ತು ಹಾಲು ಮೊಸರಾಗ್ತಿರಲಿಲ್ಲ ಬ್ಯಾಕ್ಟೀರಿಯಾ ಇಲ್ಲದೆ ಹೋಗಿದರೆ, ಸೈನ್ಸ್ ಅದು. ದೇವರಿಲ್ಲದೆ ಹೋದರೆ ಬ್ಯಾಕ್ಟೀರಿಯಾ ವರ್ಕ್ ಮಾಡೋದಿಲ್ಲ, ವೆರಿ ಸಿಂಪಲ್ ಅಷ್ಟೇ. ನಮ್ಮಲ್ಲಿ ಪದ್ಧತಿ ಪ್ರೈಮರಿ ಕಾಸ್, ಸೆಕೆಂಡರಿ ಕಾಸ್ ಅಂತ ಒಂದು ಪದ್ಧತಿ ಇದೆ. ಸೆಕೆಂಡರಿ ಕಾಸ್, ಪ್ರೈಮರಿ ಕಾಸ್,
ಸೆಕೆಂಡರಿ ಕಾಸಸ್ ಬೇಕಾದಷ್ಟು ಇರ್ಬೋದು, ಪ್ರೈಮರಿ ಕಾಸ್ ಆಲ್ವೇಸ್ ಒನ್. ಮಿನಿಸ್ಟರ್ಸ್ ಎಷ್ಟು ಬೇಕಾದ್ರೆ ಇರ್ಬೋದು, ಚೀಫ್ ಮಿನಿಸ್ಟರ್ ಒಬ್ಬನೇ, ತುಂಬ ಮಾಡಿದರೆ ಡೆಪ್ಯೂಟಿ ಆಗ್ತಾನೆ ಹೊರತು ಒಬ್ಬನೇ ಚೀಫ್ ಮಿನಿಸ್ಟರ್, ಒಬ್ಬನೇ ಪ್ರೈಮ್ ಮಿನಿಸ್ಟರ್, ಒಬ್ಬನೇ ಗಾಡ್. ಹೀ ಈಸ್ ಯೂನಿವರ್ಸಲ್. ಒಬ್ಬೊಬ್ಬರಿಗೆ ಗಾಡ್ ಅಂತಿಲ್ಲ, ಗಾಡ್ ಈಸ್ ಎಷ್ಟೇ ಪಾರ್ಟಿಗಳಿದ್ದರೂ ಕೂಡ ಚೀಫ್ ಮಿನಿಸ್ಟರ್ ಬಂದರೆ ಎಂಟೈರ್ ಸ್ಟೇಟ್ಗೆ ಅವನೊಬ್ಬನೇ. ಪಾರ್ಟಿ ವೈಸ್ ಚೀಫ್ ಮಿನಿಸ್ಟರ್ ಅಂತಿಲ್ಲ, ಗೊತ್ತಾಗ್ತಿಲ್ಲ, ಪಾರ್ಟಿಯಿಂದ ಚೀಫ್ ಮಿನಿಸ್ಟರ್ ಆಗ್ತಾನೆ. ಬಟ್ ವೆನ್ ಯು ಬಿಕಮ್ ಚೀಫ್ ಮಿನಿಸ್ಟರ್ ಈಸ್ ಫಾರ್ ದಿ ಸ್ಟೇಟ್ ಅಷ್ಟೇ, ನಾಟ್ ಫಾರ್ ದಿ ಪಾರ್ಟಿ. ಆ ಥರ ಯೋಚನೆ ಮಾಡಿದರೆ ದೇವ್ರು ಒಪ್ಸೋದು ಏನು ಕಷ್ಟ ಇದೆ ನಿಮಗೆ? ಇದಕ್ಕೆ ವಾದವಿವಾದ ಬೇಕೇ ಇಲ್ಲ ಹೆಚ್ಚಾಗಿ. ಅವ್ರಿಗೆ ಸ್ವಲ್ಪ ಕಾಮನ್ ಸೆನ್ಸ್ ಇದ್ದರೆ ಸಾಕು ಅವ್ರಿಗೆ, ಉಳಿದವ್ರಿಗೆ. ಇಲ್ಲದೆ ಹೋದರೆ ತಲೆ ಕೆಡಿಸ್ಕೋಬಾರ್ದು, ಗೊತ್ತಾಯ್ತಾ? ಇರುವಂತ ಹೇಳಿದ್ರೆ ಅದು ಏನೋ ಒಂದು ಅನ್ವಾಂಟೆಡ್ ಥಿಂಗ್ ಮಾಡಿಸಿ ತೋರಿಸಿ, ಗೊತ್ತಾಯ್ತಾ? ಅವಾಗ ಗೊತ್ತಾಗುತ್ತೆ, ಅವ್ನು ದೇವ್ರ ಮೇಲೆ ಭಾರ ಹಾಕಿ ಹಾಕಬೇಕಾಗತ್ತೆ. ಕೆಲವರು ಹೇಳಿ ತಮಾಷೆ ಹೇಳಿದಂತೆ, ಏನಂತ ಗೊತ್ತಾ, ನಾನು ದೇವರಿಲ್ಲ ಅಂತ ದೇವರಾಣೆ ಹೇಳ್ತೀನಿ ಈ ಟೈಪ್ ಅದು. ಅಂದರೆ ಅವ್ರ ಕನ್ವಿಕ್ಷನ್ ಎಷ್ಟು ಜೋರಾಗಿದೆ ಅಂದರೆ ದೇವರಾಣೆ ಇಟ್ಟರೆ ಒಪ್ಪಿದಾಗತ್ತೆ, ದೇವ್ರ ಹೆಸರೇ ಉಪಯೋಗಿಸ್ತಾನೆ. ಮತ್ತೆ ಐ ಇನ್ನೊಬ್ರು ಕೆಲವು ಇದ್ದಾನೆ, ಐ ಡೋಂಟ್ ಬಿಲೀವ್ ಇನ್ ಎನಿಥಿಂಗ್ ದಟ್ ಈಸ್ ಮೈ ಬಿಲೀಫ್, ಐ ಡೋಂಟ್ ಬಿಲೀವ್ ಇನ್ ಎನಿಥಿಂಗ್ ದಟ್ ಈಸ್ ಮೈ ಬಿಲೀಫ್. ಕತೆ ಮುಗಿತಲ್ಲ ನೋಡಿ, ಅದೇ ದಟ್ ಈಸ್ ಅದು ಬೇಸಿಕ್ ಬಿಲೀಫ್ ಅದೇ ಆಯಿತು. ಅದರಿಂದ ಸರಿಯಲ್ಲ. ಇವತ್ತು ಜಡ ಪದಾರ್ಥ ಇದೆ, ಇದಿದೆ, ಆಫೀಸ್ ಬೇರೆ, ಆಫೀಸರ್ ಬೇರೆ, ಜಗತ್ತು ಬೇರೆ, ಜಗನ್ನಾಥ ಬೇರೆ, ದೇಹ ಬೇರೆ, ಜೀವ ಬೇರೆ, ದೊಡ್ಡವ್ರು ಬೇರೆ, ಸಣ್ಣವ್ರು ಬೇರೆ, ಬಾಸ್ ಬೇರೆ, ಇಷ್ ಬೇರೆ, ಎಷ್ಟು ಕೊಲೀಗ್ಸ್ ಬೇರೆ, ಎಷ್ಟು ಸಿಂಪಲ್ ಆಗಿದೆ. ದಿಸ್ ಇಸ್ ಆಲ್ ಮಧ್ವ ಸಿದ್ಧಾಂತನೇ, ಬೇರೆ ಏನಲ್ಲ. ಬೇರೆ ಫಿಲಾಸಫಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋದಿಲ್ಲ ಇದನ್ನು. ಮಧ್ವ ಸಿದ್ಧಾಂತ ಇದು, ಈಚ್ ಆ್ಯಂಡ್ ಎವ್ರಿಥಿಂಗ್ ಏನು ಮಾಡ್ತೇವೆ ಅದಿಷ್ಟು ಮಧ್ವ ಸಿದ್ಧಾಂತ, ಗೊತ್ತಾಯ್ತಾ? ನಾವು ಮಾತಾಡ್ತಿರೋದು ವ್ಯಕ್ತಿ ಜೊತೆಗೆ ಅಲ್ಲ, ದೇಹದ ಜೊತೆ ಒಳಗಿರೋದು ವ್ಯಕ್ತಿ. ದೇವರಾಗಿ ಕಾಣೋದಿಲ್ಲ ಕೇಳಬೇಡಿ, ವ್ಯಕ್ತಿಯಾಗಿ ಕಾಣೋದಿಲ್ಲ ಹೇಳಿ ನೋಡೋಣಂತೆ. ಇವರು ಅಂತಾರೆ ಆ ವ್ಯಕ್ತಿ ಅಲ್ಲ, ದೇಹ ಅದು. ವ್ಯಕ್ತಿನ ತೋರಿಸಿ, ತೋರ್ಸೋಕ್ಕೆ ಬರೋದಿಲ್ಲ. ದೇವರು ತೋರ್ಸೋಕ್ಕೆ ಬರೋದಿಲ್ಲ, ಜೀವನ ತೋರಿಸ್ಲಿಕ್ಕೆ ಬರೋದಿಲ್ಲ ಫಸ್ಟ್. ಸೊ ನಾನ್ ಸೆಂಟಿಯೆಂಟ್ ಆಗಿದ್ದನ್ನು ಎಂದು ನೀವು ಕಣ್ಣಿನ ತೋರ್ಸೋಕ್ಕೆ ಬರೋದೇ. ದೇವರ ಆಗಿದ್ದ ಜೀವನ ಇಲ್ಲ ಅಂತೀಯಾ? ಸಾಧ್ಯ ಇಲ್ಲ. ನೀನೇ ಹಾಗೆ ನೀನೇ ಇಲ್ಲ ಅನ್ಕೋಬೇಕಾಗತ್ತೆ ಅಷ್ಟೇ. ಇದೆಲ್ಲ ಹೇಳೋಕ್ಕೋದ್ರೆ ಯಾರಿಗೂ ಉತ್ತರ, ಸ್ವಲ್ಪ ಯೋಚನೆ ಮಾಡೋದು ಕಲ್ತರೆ ಸಾಕು. ಮಕ್ಕಳಿಗೂ ಅಷ್ಟೇ, ಏನಕ್ಕೆ ಒಳ್ಳೊಳ್ಳೆ ಪ್ರಶ್ನೆ ಕೇಳ್ತಾರೆ. ತುಂಬ ಜನ ಯಾತಕ್ಕೆ ಮಕ್ಕಳು ಎಜುಕೇಟ್ ಮಾಡೋಕ್ಕೆ ಬರೋದಿಲ್ಲ, ತಮ್ಮ ಉತ್ತರ ಗೊತ್ತಿಲ್ಲ ಅವರಿಗೆ. ಒಂದು ಮಕ್ಕಳಿಗೆ ಪ್ರಶ್ನೆ ಕೇಳಿ, ರಾವಣ ಹೋದ, ಅದು ಶಿವಲಿಂಗದ ಕತೆ ಕೇಳಿದ್ದೀರಲ್ಲ, ಶಿವಲಿಂಗದ ಕತೆ ಕೇಳಿದ್ದೀರಿ, ಅವರಿಗೆ ಕೊಡ್ಲ ಕೋಟ ಇದೆಲ್ಲ ಇತ್ತು, ಅವಾಗ ಇದಾಯಿತು ಅಂಥೇಳಿ. ಅವಾಗ ಮಕ್ಕಳು ಕೇಳಿಬಿಡ್ತಾರೆ ತಕ್ಷಣವೇ, ಶಿವಲಿಂಗ ಅವನು ಅರ್ಘ್ಯ ಕೊಡೋಕ್ಕೋಸ್ಕರ ನೀರು ಹಿಡ್ಕೊಂಡ ಅಂತ ಹೇಳ್ತೀರಿ, ಎರಡು ಕೈಲಿ ಅರ್ಘ್ಯ ಕೊಡ್ತಿದ್ದಾನೆ, ಇನ್ನೂ 18 ಕೈ ಖಾಲಿ ಇತ್ತು, ಅದರಿಂದ ಯಾರು ಮಾಡ್ಬೋದಾಗಿತ್ತಲ್ಲ. ಮಕ್ಕಳ ಪ್ರಶ್ನೆ ನಮಗೆ ಅನ್ಎಕ್ಸ್ಪೆಕ್ಟೆಡ್, ಅದು ಉತ್ತರ ಗೊತ್ತಿಲ್ಲ, ಸಿಟ್ಟು ಬಂದು ಹೊಡೆದು ಬಿಡ್ತಾರೆ, ಅವನು ಬಿಟ್ಟು ಹೋಗಿಬಿಡ್ತಾನೆ. ಆಕೆ ಅವನಿಗೆ ಹೇಳಬೇಕು, ನೋಡಯ್ಯ ಅರ್ಘ್ಯ ನಾವು ಎರಡು ಕೈಲಿ ಯಾತಕ್ಕೆ ಕೊಡ್ತೀವಿ, ನೀವು ಇರೋದು ಎರಡೇ ಕೈ ಅದನ್ನು ಕೊಡ್ತೀವಿ ಅಷ್ಟೇ, ಅದು 20 ಕೈನೂ ಹೀಗೆ ಜೋಡಿಸ್ಬೇಕಾಗಿತ್ತು. ಎಲ್ಲದನ್ನು ಕೊಟ್ಟ ಸಪ್ಪಿದ್ದೆ ಅದರೊಳಗೆ, ನಮ್ಮ ಎರಡು ಕೈ ಅವನು 20 ಕೈ ಮಾಡಬಾರ್ದು. ಅರ್ಥ ಆಯ್ತಾ ಈಗ? ಅದರಿಂದ ಓ ಅವಾಗ ತಕ್ಷಣ ಅರ್ಥ ಆಗುತ್ತೆ, ನಮಗಿರೋದು ಎರಡು ದೇವತೆಗಳು 4 ಇದೆ, ಅವು ಎಷ್ಟಿದೆಯೋ ಫುಲ್ ಯುಟಿಲೈಸ್ ಮಾಡಬೇಕು. ಫುಲ್ ಯುಟಿಲೈಸ್ ಮಾಡಬೇಕು, ಮಾಡಿ ಹಸಿರು 4 ಕಾಲು ನಡೆದು 2 ಕಾಲು ನಡೀತೇವೆ, ಮತ್ತು ವ್ಯತ್ಯಾಸ ಇಲ್ಲ, 2 ಕಾಲು ಸ್ಪೇರ್ ಇದೆಯಾ ಅದಕ್ಕೆ, 4 ಕಾಲು ಅದ್ರ 2 ಕಾಲು ನಾವು ನಡಿಬೇಕಷ್ಟೇ. ಅವು ಮಕ್ಕಳಿಗೆ ಅರ್ಥ ತಕ್ಷಣ ಅರ್ಥ ಆಗಿಬಿಡೋದು. ನಿಜವಾಗ ನಿಮಗೆ ಆಶ್ಚರ್ಯ, ಮಕ್ಕಳು ಬುದ್ಧಿ ತುಂಬ ಹರಿತವಾಗಿರುತ್ತೆ, ಮತ್ತು ಪ್ರೆಜುಡಿಸ್ ಇರೋದಿಲ್ಲ ಅದರಲ್ಲಿ, ಓಪನ್ ಮೈಂಡೆಡ್ ಆಗಿರ್ತಾರೆ. ತಾಯಂದಿರಿಂದ ಕತೆ ಹೇಳಬೇಕಾದ್ರೆ ಈ ಟಿ ವಿ ಬದಲ ನೋಡಿ ನೋಡಿ ಉತ್ತರ ಗೊತ್ತಿಲ್ಲದೆ ಅಂತ ಆಗಿಬಿಟ್ಟಿರ್ತಾರೆ. ನಮ್ಮ ಶಾಸ್ತ್ರ ಹಾಗಲ್ಲ, ಎಸ್ಪೆಷಲಿ ಆಚಾರ್ಯ ಮಹಾಭಾರತಾತ್ಮನಡೆ ಅಂದರೆ ಈಚ್ ಆ್ಯಂಡ್ ಎವ್ರಿ ಇನ್ಸ್ಟೆಂಟಿಗೆ ಕ್ಲಾರಿಟಿ ಕೊಡ್ತಾ ಹೋಗ್ತಾರೆ. ನಮ್ಮ ಪ್ರಶ್ನೆಗಳು ಇನ್ನೂ ಕ್ಲಿಯರ್ ಆಗುತ್ತೆ, ಉತ್ತರ ಫಸ್ಟ್ ಕ್ಲಾಸಾಗಿ ಉತ್ತರ ಕೊಡ್ತಾರೆ. ಹಾಗಂದ್ರೆ ಮಕ್ಕಳು ಕೇಳಿಬಿಟ್ರೆ ಕುಡಿದಾಡಿಬಿಡ್ತಾರೆ, ಬಿಕಾಸ್ ಎ ಗೆಟ್ ಆನ್ಸರ್ಸ್ ಫಾರ್ ಆಲ್ ಫಾರ್ ಡೌಟ್ಸ್, ಎಲ್ಲ ಕ್ಲಿಯರ್ ಆಗಿಬಿಡುತ್ತೆ ವಿತ್ ಪ್ರೂಫ್, ಏನು ಸಮಸ್ಯೆ ಇಲ್ಲ. ಇದು ಇದಕ್ಕೆಲ್ಲ ಉತ್ತರ ಗೊತ್ತಿಲ್ಲದೆ ಮಾಡ್ತಾರೆ. ಇನ್ನೊಂದು ಹೇಳ್ತೀನಿ ಕೇಳಿ ನಿಮಗೆ, ಪಾರ್ವತಿ ಮಗನ್ ಮಾಡಿಲ್ಲೋ, ಮಣ್ಣು ತೊಗೊಂಡು ಮಡಿ ಮಾಡಿ ತನ್ನ ದೇಹದಿಂದ ಮಣ್ಣು ತೆಗೆದು ಮಾಡಿಬಿಟ್ಲು ಅಂತ ಹೇಳಿದರು. ನಮಗೇನು ಅನಿಸುತ್ತಾಗ, ಒಬ್ಬ ನಮ್ಮ ಮಕ್ಕಳು ಕೇಳ್ತಾರೆ ಪಾರ್ವತಿ ಅಷ್ಟು ಕೊಳಕಿತ್ತ ಅಂತ ಕೇಳ್ತಾರೆ. ಮಣ್ಣು ಮಾಡಷ್ಟು ಕೊಳಕಿತ್ತ, ಅವ್ರು ಮಚ್ ಬೆಟರ್, ಯಾಕೆಂದರೆ ಅಷ್ಟು ಮಣ್ಣು ನಮ್ಮ ದೇಹದಲ್ಲಿ ಇರೋದಿಲ್ಲ ಅಂತೇಳಿ. ಮಕ್ಕಳ ಪ್ರಶ್ನೆ ನಮಗೆ ನಿಜವಾಗ್ಲೂ ಒಳ್ಳೆಯ ಪ್ರಶ್ನೆ ಅದು. ನಮ್ಮ ಜನಕ್ಕೆ ಉತ್ತರ ಗೊತ್ತಿಲ್ಲ, ಕೊಡ್ಲಕ್ಕೆ ಬರೋದಿಲ್ಲ, ಇಲ್ಲ ಏನಂದ್ರೆ ಕಥೆನ ಸುಳ್ಳು ಅಂತ ಮಗು ಅಂತಾನೆ, ಇವನು ಕೇಳಿದ್ದಾನೆ ಸುಳ್ಳು ಅಂತ ಹೇಳಿ ಮನಸ್ಸು ಬರೋದಿಲ್ಲ, ಸಿಟ್ಟು ಬರುತ್ತೆ, ಹೊಡಿತಾನೆ. ಅವಾಗ ಹೇಳಬೇಕು, ನೋಡು ತಪ್ಪು ತಿಳ್ಕೊಂಡಿದ್ದೆ, ದೇಹದಲ್ಲಿ ಮಣ್ಣು ತೆಗೆಯೋದು ಅಂದರೆ ಹಾಗಲ್ಲ, ನಮ್ಮ ದೇಹದಲ್ಲೆಲ್ಲ ಮಣ್ಣಿದ್ದೇ ಇದೆ. ಪೃಥ್ವಿ ಅಪ್ ತೇಜೋ ವಾಯು ಆಕಾಶ ಎಲ್ಲ ನಮ್ಮ ಕಡೆಯಿದೆ, ನಮ್ಮ ದೇಹದಲ್ಲಿ ಅಗ್ನಿ ಇದೆ, ಎಲ್ಲ ಇದೆ, ಗೊತ್ತಾಯ್ತಾ? ಜ್ವರ ಬಂದಿದೆ ಅಂತ ಹೇಳ್ತಾರೆ, ಬೆಂಕಿ ಇದೆ, ಯಾವಾಗಲೂ ಬೆಂಕಿ ಇರಲೇಬೇಕು, ಸತ್ತೋಗ್ತಾರೆ ಬೆಂಕಿ ಇಲ್ಲದೆ ಹೋದರೆ. ಹೆಚ್ಚಾಗಿದೆ ಪಾರ್ವತಿ ದೇಹದೊಳಗೆ, ನಮ್ಮ ದೇಹದಲ್ಲಿದ್ದಾಗ ಪೃಥ್ವಿ ಇದೆ, ನಮಗೆ ತಿಗಲಕ್ಕೆ ಬರೋದಿಲ್ಲ, ಅವ್ರಿಗೆ ತಿಗಲಕ್ಕೆ ಬಂತು, ಬಿಕಾಸ್ ಆ ಡಿವೈನ್ ಪರ್ಸ್ ಕ್ವಾಲಿಟಿ, ಅದರಿಂದ ಮಾಡ್ಲಿಕ್ಕೆ ಬಂತು ಅವ್ರಿಗೆ, ಗೊತ್ತಾಯ್ತಾ? ನಮಗೆ ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನು, ಅವ್ರಿಗೆ ಮಾಡ್ಲಿಕ್ಕೆ ಬಂತು.
ಅದು ಅದೇನೋ ಸ್ಪಿರಿಚುವಲ್ ಆನ್ಸರ್, ಅದು ಅದು ಸೂಪರ್ ಸೈನ್ಸ್ ಆನ್ಸರ್, ದೇಹದಲ್ಲೇ ಇದೆ. ಆಗ ತಕ್ಷಣ ಅರ್ಥ ಆಗುತ್ತೆ, ಓಹೋ ಅದು ಪಾಂಚಭೌತಿಕ ದೇಹ. ಈಗ ಸತೀದೇವಿ ದೇಹ ತ್ಯಾಗ ಮಾಡ್ತಾಳೆ, ಬೆಂಕಿ ಎಲ್ಲಿಂದ ಬಂತು, ದೇಹದೊಳಗಿಂದ ಬಂತು ಅಂತ ಹೇಳ್ತಾರೆ. ಹೇಗೆ ಬಂತು? ಅಗ್ನಿ ಇದೆ, ಅದೊಂದೇ ದೊಡ್ಡದು ಮಾಡೋಕ್ಕೆ ಬಂತವರಿಗೆ ಬರ್ನ್ ಆಗಿಬಿಡ್ತಾರೆ. ಅದು ಜ್ವರ ಬಂದಾಗ ಅದೊಂದೇ ಎದ್ದು ಕಾಣುತ್ತಲ್ಲ ಹಾಗೆ, ನಮಗೆ ಅದು ಡಿಸೀಸು. ಅವರು ಯೋಗ ಅದು ಗೊತ್ತಾಯ್ತಾ, ನಮಗೆ ಹೆಚ್ಚು ಅಗ್ನಿ ಬಂದರೆ ಡಿಸೀಸ್ ಆಗುತ್ತೆ, ಅವರು ಬಂದರೆ ಯೋಗ ಶಕ್ತಿ ಆಗುತ್ತೆ. ಗೊತ್ತಾ, ನಮ್ಮ ಕೈ ಇಷ್ಟೇ ಹೋಗೋದು, ಬಗ್ಗೆರಿನ ಜಾಸ್ತಿ ಹೋಗುತ್ತೆ ಗೊತ್ತಾ, ಕೋಲಿಗೆ ಇನ್ನೂ ಮುಂದೆ ಹೋಗುತ್ತೆ ಎಫರ್ಟ್ಸ್ ಹಾಕಿದಷ್ಟು ಕೂಡ. ಬರೀ ಕೈ ಹೋಗೋದಿಲ್ಲ, ಕೋಲಿಲ್ಲೇ ಮೇಲಿನ ತೆಗೆದ್ರು ಅಂದರೆ ಕೈಲಿ ತೆಗೆದ್ರ ಇಲ್ಲ, ಕೈಲಿ ತೆಗೆದ್ರು ಕೋಲ್ ಹಿಡ್ಕೊಂಡು ತೆಗೆದ್ರು. ನೆಕ್ಸ್ಟ್ ಆನ್ಸರ್, ಇನ್ನೂ ಕೆಲವಿದೆ. ದ್ರಾಕ್ಷಿ ಹಣ್ಣು ತಿಂದರು, ಸೀಡ್ಲೆಸ್ ದ್ರಾಕ್ಷಿ ಹಣ್ಣು ತಿಂದರು, ಕರೆಕ್ಟ್. ಹಲಸಿನ ಹಣ್ಣು ತಿಂದರು, ಹಾಗೆ ತಿಳ್ಕೊಂಡ್ರೆ ಗತಿ ಏನಾಗುತ್ತೆ? ಸೀಡ್ಲೆಸ್ ದ್ರಾಕ್ಷಿ ತಿಂದರು ಅಂದರೆ ಫುಲ್ ತಿಂದರು ಅಂತ ಅರ್ಥ. ಹಲಸಿನ ಹಣ್ಣು ಹಾಕಿ ತಿಂದರು ಅಂದರೆ ಹೋ ಸತ್ತೋದ ಅಂತ ಅರ್ಥ. ಹಲಸಿನ ಹಣ್ಣು ತಿಂದ ಅಂದರೆ ಹೆಚ್ಚಿದ, ಅವೆಲ್ಲ ಕತೆಗಳು ಹೇಳ್ತಾ ಹೋಗ್ಬೇಕಾದ್ರೆ ಅವು ಮೇಲಿನ ತೆಗಿಬೇಕು, ಒಳಗಿನ ತೆಗಿಬೇಕು ಎಲ್ಲ. ಬಟ್ ಹೇಳ್ಬೇಕಾದ್ರೆ ಯಾರೂ ಹೇಳೋದಿಲ್ಲ ಅಂದ, ಹಲಸಿನ ತಿಂದರು ಅಂತ ಅಷ್ಟೇ ಹೇಳೋದು. ಅದು ಬಿಡಿಸಿದಾಗ ಉತ್ತರ ಸಿಗುತ್ತೆ. ಆ ಉತ್ತರ ಹೇಳಿದೇವರು ಸುಮ್ಮನೆ ಮೆಕ್ಯಾನಿಕಲ್ಲಿ ಇಡೀ ಹಲಸಿನ ತಿಂದು ಅಂದರೆ ಹುಚ್ಚ ಅಂತ ಕರೀತಾರೆ. ಇನ್ನು ನೋಡಿ, ರಾಯರು ಮಣ್ಣು ಕೊಟ್ಟರು, ಮೃತ್ತಿಕೆ ಕೊಟ್ಟರು, ಮದುವೆ ಆಯಿತು, ಪವಾಡ ನಕ್ಕು ಬಿಡ್ತಾರೆ ಜನ. ಏ ಬುದ್ಧಿ ಇದೆ ಅದಕ್ಕೆಲ್ಲ ಹೇಳಿದರೆ ಕದೆ ಅದ. ಆ್ಯಕ್ಚುಲಿ ಫ್ಯಾಕ್ಟ್ ಏನು ಸತ್ಯ ಇಲ್ಲ. ದುಡ್ಡು ಕೇಳೋಕ್ಕೆ ಹೋದ ಯಾರೋ ಒಬ್ಬರು, ಯಾರೋ ದುಡ್ಡು ಕೇಳಿದ, ಕೊಡ್ರಿ ಒಂದು ದುಡ್ಡು ಕೇಳಿದ, ಕೊಟ್ಟ. ಅರೆ ಪೇಪರ್ ಕೊಟ್ಬಿಟ್ಟಲ್ಲ ಇವರು, ಅದು ಏನು ಮಾಡೋದು? ಅದು ಚೆಕ್ ಅದು, ಗೊತ್ತಾಯ್ತಾ, ಚೆಕ್ ಕೊಟ್ಟಿರೋದು ಅವನು. ನೋಡೋರು, ಅಯ್ಯೋ ಪೇಪರ್ ಕೊಟ್ಬಿಟ್ಟ ಪಾಪ, ಲಕ್ಷ ಕೇಳಿದರೆ ಅವನು ನಮಸ್ಕಾರ ಮಾಡಿ ಹೋದ. ಅವನಿಗೂ ಬುದ್ಧಿ ಇಲ್ಲ, ಇವರಿಗೂ ಬುದ್ಧಿ ಇಲ್ಲ, ಅವನೂ ಜಾಣ ಇವನೂ ಜಾಣ. ದುಡ್ಡು ಕೊಟ್ಟರೆ ಕಳ್ಕೊಂಡು ಹೋಗ್ತಾರಂತೆ, ಚೆಕ್ ಕೊಟ್ಟ, ಕ್ರಾಸಿ ಚೆಕ್ ಕೊಟ್ಟ. ಅವನು ಇನ್ನೂ ಸುಲಭ ಆಯಿತು ಅಂತ ನಮಸ್ಕಾರ ಮಾಡಿದ. ಉಳಿದವನಿಗೆ ಬರೀ ಪೇಪರ್ ಅಷ್ಟೇ ಅದು. ಯಾರಿಗೆ ಇದು ಕ್ಯಾಶ್ ವ್ಯವಹಾರನೇ ಗೊತ್ತಿಲ್ಲ, ಅವ್ರಿಗೆ ಅರ್ಥ ಆಗೋದಿಲ್ಲ. ಇವತ್ತು ರಾಯರು ಕೊಟ್ಟರು ಅಂದರೆ ವೃತ್ತಿಗೆ ಅವ್ರು, ನಾವು ಹೇಗೆ ಪೇಪರಲ್ಲಿ ನಮಗೆ ಬರೆದುಕೊಳ್ಳೋಕೆ ಬರುತ್ತೋ, ಅವ್ರಿಗೆ ಮಣ್ಣಲ್ಲೇ ಕೊಡೋ ಶಕ್ತಿ ಇತ್ತು ಅವ್ರಿಗೆ. ಅದು ಯೋಗ, ಅದು ಯೋಗ ಶಕ್ತಿ. ಅವನಿಗೆ ಅರ್ಥ ಆಯಿತು, ತೊಗೊಂಡು ಹೋದ, ಮದುವೆ ಆಗಿ ಹೋಗ್ತದೆ ರೀತಿ. ಅದು ಬರೀ ಪವಾಡ ಅಲ್ಲ, ಫುಲ್ ಫಿಲಸಾಫಿಕಲ್ಲಿ ಬೇಸಡ್ ಸ್ಪಿರಿಚುಯಲ್ಲಿ, ಅದರಲ್ಲಿರೋ ಕಂಟೆಂಟ್ ಭಾರಿ ದೊಡ್ಡದು. ಅದನ್ನು ಮಕ್ಕಳಿಗೆ ಹೇಳಿದರೆ ಹೊಸ ಫೀಲ್ಡ್ ಗೊತ್ತಾಗುತ್ತೆ. ಆದರೆ ನಮಗೆ ಗೊತ್ತಿರೋದ್ರೆ ಹೇಳೋಕ್ಕೆ ಬರೋದಿಲ್ಲ. ಇವತ್ತು ನಾವು ಪೇಪರ್ ಕೊಟ್ಟ ಅಂತ ಹೇಗೆ ಹೇಳೋದಿಲ್ವೋ, ಚೆಕ್ ಕೊಟ್ಟರು ಅಂತ ಹೇಳ್ತೇವೋ, ಅವ್ರು ಮಣ್ಣು ಕೊಟ್ಟರು ಅಂತ ಹೇಳಬಾರ್ದು. ಮಣ್ಣಿನ ಮೂಲಕ ಧನ ಕೊಟ್ಟರು, ಇವರು ಚೆಕ್ಕಿನ ಮೂಲಕ ದುಡ್ಡು ಕೊಟ್ಟರು. ಇನ್ಫ್ಯಾಕ್ಟ್ ಇದು ಮೋರ್ ಸೇಫ್, ಸಿಂಪಲ್ ಆ್ಯಂಡ್ ಶೂರ್. ಅದಾದರೆ ವೆರಿ ರಿಸ್ಕಿ ಅದು. ಅದಕ್ಕೆ ಅವ್ರು ಏನು ಮಾಡಲಿಲ್ಲ, ಅವನಿಗೆ ಕೊಡಬೇಕಾದ್ರೆ ಮಣ್ಣಿನ ಮೇಲೆ ಕೊಟ್ಟು ಉಳಿದವ್ರಿಗೆ ಮಣ್ಣು ಅಷ್ಟೇ ಅದು. ಉಳಿದು ಅವನಿಗೆ ಗೊತ್ತದು, ಅದು ಯೋಗ ಶಕ್ತಿ ಇದ್ದಿದ್ದರಿಂದ ಅದು ಮದುವೆ ಆಗೋ ಶಕ್ತಿ ಇತ್ತು, ಆಗೋಯಿತು, ಪಿಶಾಚಿನ ಬರದಂತೆ ನೋಡಿಕೊಡುತ್ತೆ. ಇವೆಲ್ಲ ಗೊತ್ತಾದ ಮೇಲೆ ಅದನ್ನು ಯಾಕೆ ಯೋಚನೆ ಮಾಡಬೇಕು? ವೈರಿಗೂ ಲೈ ವೈರಿಗೂ ಎಷ್ಟು ವ್ಯತ್ಯಾಸ ಇದೆ, ಅದನ್ನು ಎಷ್ಟು ಗಂಟೆಗಟ್ಟಲೆ ಎಷ್ಟು ಮಾಡಿ ಗೊತ್ತು, ಒಂದ್ಸರಿ ಮುಟ್ಸಿದ್ರೆ ಗೊತ್ತಾಗುತ್ತೆ ಏನಂತೆ. ಅದನ್ನು ತೋರ್ಸೋಕ್ಕೆ ಬರೋಲ್ಲ, ಕರೆಂಟಿನ ತೋರಿಸಿ ಅಂತ ಯಾರು ಕರೆಂಟ್ ತೋರಿಸಿದವರು ಇದ್ದಾರಾ? ಇಂಪಾಸಿಬಲ್. ಶಾಕ್ ಅದು ಬಂದರೆ ಅದು ಕರೆಂಟ್ ಅಲ್ಲ, ಫೈರ್, ಅದು ರಿಸಲ್ಟ್ ಆಫ್ ಕರೆಂಟ್ ಅದು, ಅದು ಕರೆಂಟ್ ಅಲ್ಲ. ಕರೆಂಟಿನ ತೋರಿಸಿ ಆಗಿದೆ. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಕರೆಂಟ್ ಬಟ್ ಯು ಕ್ಯಾನಾಟ್ ಶೋ ಇಟ್. ಯು ಕ್ಯಾನ್ ಎಕ್ಸ್ಪೀರಿಯನ್ಸ್ ಗಾಡ್, ಪ್ರೆಸೆನ್ಸ್ ಆಫ್ ಗಾಡ್, ಬಟ್ ಯು ಕ್ಯಾನಾಟ್ ಶೋ ಇಟ್ ಫಾರ್ ಅದರ್ಸ್. ಇದೆಲ್ಲ ಹೇಳಿದರೆ ಮಕ್ಕಳಿಗೆ ಎಲ್ಲ ತಿಳಿಯುತ್ತೆ. ಅದೇ ಸ್ಕೂಲು ಕಾಲೇಜುಗಳೇ ಅದಿಲ್ಲ, ಮನೆಯಲ್ಲಿ ಇರ್ತಾ ಇತ್ತು, ಅದು ಇಲ್ಲ ಈಗ. ಹೀಗಾಗಿ ಜನಗಳೆಲ್ಲ ನಂಬಿಕೆ ಕಳ್ಕೊಂಡ್ಬಿಟ್ಟಿದ್ದಾರೆ. ಆದ್ದರಿಂದ ನೀವು ಕೇಳಿದ ಪ್ರಶ್ನೆಗೆ ಯಾವ ಸಮಸ್ಯೆನೂ ಇಲ್ಲ, ಮನೆಯಲ್ಲಿ ಕ್ಲಾಸಸ್ ಬರೋದಿಲ್ಲ. ಅವ್ರ ಬುದ್ಧಿ ಅಂದರೆ ಅಷ್ಟೇ ಉತ್ತರ ಕೊಟ್ಟರು ಸಾಕು, ನಾವು ಅವನೇನು ಪ್ರಶ್ನೆ ಕೇಳ್ತಾನೋ ಅಷ್ಟೇ ಉತ್ತರ ಕೊಟ್ಟರೆ ತಿಳ್ಕೊಂಡ್ಬಿಡ್ತಾರೆ. ತಿಳಿತಾ? ಇದು ಮೊದಲೇ ಹೇಳಿದಂತೆ, ಇದು ಹೆಂಗಸರಿಗೆ ಜಾಸ್ತಿ ಉತ್ತರ ಗೊತ್ತಿದ್ದರೆ ಮನೆಯಲ್ಲಿ ನಾಸ್ತಿಕ್ಯನೇ ಬರದಂತೆ ನೋಡ್ಕೋಬೋದು. ಮನೆಯಲ್ಲಿ ನಾಸ್ತಿಕ್ಯ ಬರಲೇಬಾರದು. ಇವತ್ತು ನಾಸ್ತಿಕ್ಯ ಬರೋದು ಮಕ್ಕಳಿಂದ, ಗೊತ್ತಿಲ್ಲದ ಇವರಿಂದ. ಗೊತ್ತಿದ್ದರೆ ಅಲ್ಲೇ ಸಾಲ್ವ್ ಆಗಿಬಿಡ. ಧರ್ಮರಾಜ ಪ್ರಶ್ನೆ ಕೇಳ್ತಾನೆ ಕುಂತಿಗೆ, ಏನಮ್ಮ ಏನು ಧರ್ಮ, ಭೀಮಸೇನ ಇಷ್ಟು ಖುಷಿಯಾಗಿದ್ದಾನೆ ಇವತ್ತು ಯಾತಕ್ಕೆ ಅಂತ ಕೇಳಿದರೆ, ಬಕಾಸುರನ ತೊಗೋಬೇಕಂತೆ ಆ ಬ್ರಾಹ್ಮಣ ಹೇಳ್ಕೊಂಡ, ಎಲ್ಲ ಇದ್ದಾರೆ ಒಬ್ಬ ಪುರುಷ ಇಲ್ಲ ಅಂತ ಹೇಳಿದ, ಅದಕ್ಕೆ ನಾನು ಭೀಮನ ಕಳಿಸ್ತೀನಿ ಅಂತ ಹೇಳಿಬಿಟ್ಟೆ. ಭೀಮಗೆ ಹೇಳಿದೆ, ಭೀಮ ಖುಷಿ ಪಡ್ತಿದ್ದಾನೆ ಅಂತ ಹೇಳಿ. ಧರ್ಮರಾಜ ಸಿಟ್ಟು ಬಂದೋಯ್ತು ತಾಯಿ ಮೇಲೆ, ಅಮ್ಮ ಏನಾಯ್ತು ನಿನ್ನ ಬುದ್ಧಿಗೆ ಇವತ್ತು ಅಂತ ಕೇಳ್ತಾನೆ. ಏನಾಯ್ತು ನಿನಗೆ, ನೀನು ಭೀಮನ ಕಳಿಸ್ತೀನಿ ಅಂತ ಹೇಳ್ತೀಯಲ್ಲ ಬಕಾಸುರನ ಹತ್ರ, ನಾವೆಲ್ಲ ಬದುಕಿರೋದೆ ಭೀಮಸೇನಿಂದ, ಮುಂದೆ ರಾಜ್ಯ ಕೇಳಬೇಕಾದ್ದೇ ಭೀಮಸೇನಿಂದ. ಭೀಮಸೇನ ಬಕನ ಸಾರನ ಬಾಯಿಗೆ ಹೋಗಿಬಿಟ್ರೆ ಇವತ್ತು ಭೀಮಸೇನಲ್ಲ ನಾವೆಲ್ಲ ಸತ್ತೋಗ್ತೀವಿ ಗೊತ್ತಾ ಅಂತ ಹೇಳ್ತಾನೆ. ಇದು ಧರ್ಮರಾಜನ ಪ್ರಶ್ನೆ ಇತ್ತು. ಕುಂತಿ ಉತ್ತರ ಕೊಡ್ತಾಳೆ. ಈ ಉತ್ತರ ಕೊಡೋ ಶಕ್ತಿ ಹೆಂಗಸರಿಗಿರ್ಬೇಕು? ಆಕೆ ಹೇಳ್ತಾಳೆ, ನಕ್ಕು ಬಿಡ್ತಾಳೆ, ಧರ್ಮರಾಜ ನಿನಗೆ ಭೀಮಸೇನ ಶಕ್ತಿ ಗೊತ್ತಿಲ್ಲ, ಭೀಮಸೇನ ಯಾರೋ ಅಂತ ನಿನಗೆ ಗೊತ್ತಿಲ್ಲ, ನನಗೆ ಗೊತ್ತಿದೆ. 10 ದಿವಸ ಆಗಿದೆ ಕೂಸು ಹುಟ್ಟಿ, ಕತೆ ಎಲ್ಲರೂ ಕೇಳಿರ್ತೀರಿ. ಅದು ಯಾವುದು ಹುಲಿ ಗರ್ಜನೆ, ಪಾಂಡುರಾಜ ಹೊಡೆದ, ಹುಲಿ ಕೂಗಿತ್ತು, ಭಯ ಆಯಿತು, ಎಚ್ಚರ ತಪ್ಪಿತ್ತು, ಕುಸಿರಿ ಬಿಟ್ಟುಬಿಟ್ಲು, ಕೆಳಬಿದ್ದು ಹೋಯಿತು,
ಬೆಟ್ಟದಿಂದ ಇನ್ನೇನು ಬದುಕಿರೋ ಚಾನ್ಸೇ ಇಲ್ಲ. ಮೇಲಿಂದ ಬಿದ್ದಿದೆ, ಜಸ್ಟ್ ಬಾರನ್ ಬೇಬಿ, 10 ದಿವಸ ಕೂಡ ಮುಗಿದಿಲ್ಲ. ನಾನು ಆಮೇಲೆ ನೋಡ್ತೀನಿ ಏನಾಗಿದೆ ನೋಡೋಣ, ಮಗುನ ಬಾಡಿ ನೋಡೋಣ ಅಂತ ನೋಡಿದರೆ ಮಗು ಆಡ್ತಾ ಮಲಗಿದೆ, ಬೆಟ್ಟ ಬೆಟ್ಟನೇ ಸೀಡ್ ಹೋಗಿಬಿಟ್ಟಿದೆ. ಅದನ್ನು ನೋಡಿದೆ, ಕಣ್ಣಾರಿ ನೋಡಿದ್ದೆ ನಾನು. ಚೂರ್ಣೀಕೃತೋ ಹಿ ಶತಶೃಂಗ ಗಿರಿಹಿ ಸ್ಪೃಶೂತ್ಯಂ, ಅವತ್ತು ಗಟ್ಟಿ ಮಾಡಿಕೊಂಡೆ ಈ ಮಗುವನ್ನು ಯಾರೂ ಕೊಲ್ಲಲಿಕ್ಕೆ ಸಾಧ್ಯ ಇಲ್ಲ, ಇವರು ಯಾವ ದುಷ್ಟರನ್ನೂ ಬೇಕಾದರೂ ಕೊಲ್ತಾನೆ ಅಂತ ಗೊತ್ತಾಗಿದೆ, ಅದಕ್ಕೆ ಒಪ್ಕೊಂಡಿದ್ದೇನೆ, ಯಾಕೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ರಂತೆ. ಆಗ ಧರ್ಮರಾಜ ಗುಡ್ ಅಂತ ಹೇಳ್ತಾರೆ. ತಾಯಿಯಿಂದ ಭೀಮನ ಮಹಿಮೆ ಗೊತ್ತಾಯ್ತು, ಯಾಕೆ ತಾಯಿಯಿಂದ ಗೊತ್ತಾಯಿತು. ಆಗ ಆಮೇಲೆ ಮತ್ತೆ ಯೋಚನೆ ಮಾಡೋದೇ ಇಲ್ಲ ಅಂತ ರಾಜ್ಯ ಎಲ್ಲ ಕಂಡುಬಿಡುತ್ತೆ. ಆ ಉತ್ತರ ಕೊಡೋದು ಕುಂತಿ ಬೇಕಾಗಿತ್ತು. ಕುಂತಿ ಎಲ್ಲಿಂದ ಗೊತ್ತಾಯಿತು? ಐ ಹ್ಯಾವ್ ಸೀನ್ ಇಟ್ ಫ್ರಮ್ ಅ ಓನ್ ಐಸ್ ಅಂತೇಳಿ, ನಾನೇ ನೋಡಿದ್ದೇನೆ. ಕೂಸು 10 ದಿವಸದ ಕೂಸು ಏನೂ ಆಗಲೇ ಇಲ್ಲ. ಈ ರೀತಿ ತಾಯಿ ಹೇಳಬೇಕು, ಮಗುವೇ ನಿನ್ನ ಕಥೆ ನಿನಗೆ ಗೊತ್ತಿಲ್ಲ, ತಾಯಿ ಭೀಮಸೇನರ ಅನುಭವನ ತಾಕೆ ಹೇಳಿದ್ಲು. ನಾವು ಮಹಾಭಾರತ ಕಥೆಯನ್ನು ನಾವು ಹೇಳ್ಬೋದು ಅಥವಾ ನಮ್ಮ ಅನುಭವ ಹೇಳ್ಬೋದು. ನೀನು ಹುಟ್ಟಬೇಕಾದ್ರೆ ಎಷ್ಟು ಕಷ್ಟ ಆಯಿತು ಗೊತ್ತಾ, ಇವ್ರದ್ದು ಎಷ್ಟೋ ಕಷ್ಟಗಳು ಬಂದಿರುತ್ತೆ, ಉದ್ಧಾರ ಬದುಕಿದ್ದು ಇದರಿಂದ ಅವ ನಂಬಿಕೆ ಬಂದೇ ಬರುತ್ತೆ ಅವನಿಗೆ, ಒಪ್ಪೆ ಒಪ್ತಾರೆ. ಬಾಯಾರಿಕೆ ಆದರೆ ನೀರು ಕುಡಿತೇವೆ, ನೀರು ಕುಡಿದ್ರೆ ಬಾಯಾರಿಕೆ ಹೋಗಿ ಏನು ಸಂಬಂಧ ಇದೆ? ಹೇಗಿದ್ರೆ ಪ್ರಾರ್ಥನೆ ಮಾಡಿದರೆ ಪರಮನ ಸಾಲ್ವ್ ಆಗುತ್ತೆ ಅಂತ ಹೇಳ್ತೀರಲ್ಲ, ಹೇಗೆ ಅಂತಾನೆ? ಬಾಯಾರಿಕೆ ಹೋಗಲಿಕ್ಕೆ ನೀರೇ ಕುಡಿಬೇಕು, ಹಸಿ ಹೋಗಲಿಕ್ಕೆ ಆಹಾರನೇ ಬೇಕು, ಯಾತಕ್ಕೆ ತಡೆದೇ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಇರೋದು. ಇದೇ ಪ್ರಾರ್ಥನೆಗೂ ಆ ಶಕ್ತಿ ಇದೆ. ನಾವು ಫೋನ್ ಮಾಡಿದರೆ ಕೇಳುತ್ತೋ ಇಲ್ವೋ? ದೇವ್ರಿಗೆ ಪ್ರಾರ್ಥನೆ ಕೇಳುತ್ತೆ. ಫೋನ್ ಯಾಕೆ ಒಪ್ತಾನೆ? ಒಪ್ಪಬೇಕು ಅವನಿಗೆ. ಅಷ್ಟು ದೂರ ದೇವ್ರಿಗೆ ಕೇಳಿಸುತ್ತಾ ಅಂದರೆ ಅಮೆರಿಕಕ್ಕೆ ಎಸ್ ಟಿ ಮಾಡ್ತಾನೆ, ಹಲೋ ಹಲೋ, ಪಕ್ಕದಲ್ಲಿ ಇದನ್ನು ಕೇಳಿಸೋದಿಲ್ಲ, ಅವತ್ತೇ ಹರಟೆ ಹೊಡಿತಾ ಕೂತಿರ್ತಾನೆ. ಇಲ್ಲಿಂದ ಈ ಯಂತ್ರದ ಮ್ಯಾಜಿಕ್ ಇದು ಗೊತ್ತಾಯ್ತಾ? ಮಂತ್ರದ ಅದಕ್ಕಿಂತ ಗ್ರೇಟು, ಮಂತ್ರದಿಂದ ಆಗುತ್ತೆ. ಮಂತ್ರ ಇದು ಕೋಡ್ ವರ್ಡ್ ಗೊತ್ತು, ಕೋಡ್ ಕೊಡ್ತಿಲ್ಲ ನಿಮಗೆ ಕನೆಕ್ಟ್ ಮಾಡೋಕ್ಕೆ ಬರೋದಿಲ್ಲ, ಕೋಡ್ ಗೊತ್ತಿದೆ ಕಾಂಟ್ಯಾಕ್ಟ್ ಮಾಡ್ತಾನೆ. ದೇವ್ರ ಕಾಂಟ್ಯಾಕ್ಟ್ ಮಾಡಿ ಮಂತ್ರ ಗೊತ್ತಿರಬೇಕು, ಏನು ಸಮಸ್ಯೆ ಇದೆ? ಯಾವ ಸಮಸ್ಯೆನೂ ಇಲ್ಲ. ಇನ್ನೊಂದು ತಿಳ್ಕೊಳ್ಳಿ, ಯಂತ್ರ ಅಲಾಂಗ್ ವಿತ್ ಏಜ್ ಓಲ್ಡ್ ಆಗುತ್ತೆ. ಆಮೇಲೆ ಸ್ಕ್ರ್ಯಾಪ್ ವ್ಯಾಲ್ಯೂ, ಯಂತ್ರಕ್ಕೆ ಸ್ಕ್ರ್ಯಾಪ್ ವ್ಯಾಲ್ಯೂ. ಮಂತ್ರ ಅಲಾಂಗ್ ವಿತ್ ವೇಜ್ ಯಾಂಟಿಕ್ ಆಗುತ್ತೆ ಗೊತ್ತಾಯ್ತಾ? ಎವರ್ ಫ್ರೆಶ್ ಅಷ್ಟೇ ಅಲ್ಲ, ಸ್ಟ್ರೆಂಥನ್ ಆಗ್ತಾ ಹೋಗುತ್ತೆ. ಗೋಲ್ಡ್ ಇದ್ದಾಗೆ ಗೋಲ್ಡ್ಗೆ ಆ್ಯಂಟಿಕ್ ಇದೆ, ಯಾರು ಕಬ್ಬಿಣಕ್ಕೆ ಆ್ಯಂಟಿಕ್ ವ್ಯಾಲ್ಯೂ ಕೊಡ್ತಾರೆ ಯಾರಾದರೂ? ಗೋಲ್ಡ್ಗೆ ಆ್ಯಂಟಿಕ್ ವ್ಯಾಲ್ಯೂ ಕೊಡ್ತಾರೆ. ಶಾಸ್ತ್ರ ಸುವರ್ಣ ಅಂದರೆ ಗೋಲ್ಡ್. ಮಕ್ಕಳಿಗೆ ಅದೆಲ್ಲ ಡಿಫ್ರೆಂಟ್ ಸ್ಟೇಜಸ್, ಒಂದೇ ದಿವಸ ಅದು ತಲೆ ಹೋಗಲ್ಲ, ನಿಧಾನ ಕಥೆನೇ ಒಂದು ದಿವಸ ಹೇಳಿದ ಅರ್ಥ ಆಗಲ್ಲ ಮಕ್ಕಳಿಗೆ, ನಿಧಾನವಾಗಿ ಹೇಳಿ. ಅದು ಸ್ಕೂಲಿಂದ ಬರೋದಿಲ್ಲ, ಕಾಲೇಜಿಂದ ಬರೋದಿಲ್ಲ, ತಾಯಿಯಿಂದನೇ ಬರಬೇಕು. ತಾಯಿ ಹೇಳಿದಾಗಲೇ ಗೊತ್ತಾಗೋ ಪ್ರತಿಷ್ಠೆ ನೆನಪು ಮಾಡ್ತಾ ಹೋಗ್ತಾಳೆ, ಅವತ್ತು ಹೇಳಿದ್ದೆಲ್ಲ ಜ್ಞಾಪಕ ಇದೆಯಲ್ಲ ಕಥೆ ಅಂತ ಹೇಳ್ತಾಳೆ. ಆಗ ಅರ್ಥ, ಓ ಹೌದು, ಕರೆಕ್ಟ್ ಕರೆಕ್ಟ್ ಅಂತೇಳಿ. ಮಕ್ಕಳಿಗೆ ಹೇಳೋದಕ್ಕಿರೋ ಸಾಧ್ಯತೆ ಇರೋದು ಕೇವಲ ಅದಕ್ಕೆ ಟೀಚರ್ಸು ತಾಯಿ ಇದ್ದಾಗಿರಬೇಕು ಅಂತಲೇ ಹೇಳೋದು. ತಾಯಿ ಟೀಚರು, ಟೀಚರ್ ತಾಯಿ ಇದ್ದಾಗಿರಬೇಕು, ಆಗ ಮಾತ್ರ ಹೇಳೋದಕ್ಕೆ ಬರೋದು. ಆ ದೃಷ್ಟಿಯಲ್ಲಿ ಬರೋದು ಕ್ಲಾಸಸ್ ಆಗೋ ಚಾನ್ಸಸ್ ಇಲ್ಲ, ಸರಿ ಮಾಡ್ಕೊಳ್ಳೋಕೆ ಟ್ರೈನ್ ಮಾಡಬೇಕಷ್ಟೇ. ನನಗೆ ನೀವು ಕೇಳಿದ ಪ್ರಶ್ನೆ ಏನು ಅಂತ ಹೇಳಿದರೆ, ಇನ್ ದ ರನ್ನಿಂಗ್ ವರ್ಲ್ಡ್ ಹೌ ಡು ಯು ಪ್ರಾಕ್ಟಿಸ್ ಫಿಲಾಸಫಿ ಆ್ಯಂಡ್ ಹೌ ಡು ಯು ಪ್ರಾಕ್ಟಿಸ್ ಯುವರ್ ಐ ಥಿಂಕ್ ಶಾಸ್ತ್ರಾರ್ಥ ಯುಕ್ತೋ ಅನುಭವ ಪ್ರಮಾಣ ಅಂತ ಹೇಳಿದ್ದಾರೆ. ಏನು ನೀವು ಶ್ರವಣ ಮಾಡಿದ್ದೀರಿ ನಿಮ್ಮ ಭಗವದ್ಗೀತೆಯಲ್ಲಿರಬಹುದು ಅಥವಾ ಬೇರೆ ಬೇರೆ ನೀವು ಏನು ಅರ್ಥ ಮಾಡ್ಕೊಂಡಿದ್ದೀರಿ ಅದನ್ನು ನೀವು ಪ್ರತಿಯೊಂದು ದಿನನಿತ್ಯದ ಜೀವನದಲ್ಲಿ ನೀವು ಕಾಣಲಿಕ್ಕೆ ಸಾಧ್ಯ ಇದೆ. ಒಂದು ಟ್ರಾಫಿಕ್ ಸಿಗ್ನಲಲ್ಲಿ ಜೋರಾಗಿ ಅಯ್ಯೋ ನಾವು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಬರ್ತಿರ್ತೀವಿ, ಒಂದು ರೆಡ್ ಬರುತ್ತೆ, ಪರತಂತ್ರ ವಿವೇಕ ಗೊತ್ತಾಗಲಿಕ್ಕೆ ಅಷ್ಟೇ ಸಾಕು ನಮಗೆ, ಅದು ದೇವರೇ ಕಂಟ್ರೋಲ್ ಮಾಡೋ ಅನ್ನೋಷ್ಟು ಬೇಡ. ಈ ರೀತಿಯಲ್ಲಿ ಪ್ರತಿಯೊಂದು ರೀತಿಯಲ್ಲೂ ನಮಗೆ ನಮ್ಮ ನಾವು ಕಲಿತದ್ದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೆ ಯುವರ್ ಎವ್ರಿ ಡೇ ಲೈಫ್ ಈಸ್ ಎ ಗ್ರೇಟ್ ಲ್ಯಾಬೊರೇಟ್ರಿ ಆರ್ ಅ ಸ್ಪೇಸ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಅನ್ನೋ ರೀತಿಯಲ್ಲಿ ನಾವು ಜೀವನ ಮಾಡಬೇಕು. ಅದರ ಎಚ್ಚರ ಬೇಸಿಕಲಿ ಇಟ್ ವಿಲ್ ಆ್ಯಕ್ಚುಲಿ ಹೆಲ್ಪ್ ಅಸ್ ಪರ್ಹ್ಯಾಪ್ಸ್ ಗ್ರೋ ಇನ್ ಅವರ್ ಲರ್ನಿಂಗ್ ಸೈಕಲ್ ಅನ್ನುವಂಥದ್ದು ಬಹಳ ಮುಖ್ಯ ಆಗುತ್ತೆ. ಬಿಯಾಂಡ್ ದಿಸ್ ಐ ಥಿಂಕ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಆಲ್ ಆಫ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ವೈಷ್ಣವರು ಅಂತ ನಮ್ಮನ್ನು ನಾವು ಕರೆದಾದ ವಿಷತೀತಿ ವಿಷ್ಣು ಅಂತ ಪ್ರತಿಯೊಬ್ಬರಲ್ಲಿ ಪ್ರತಿಯೊಂದರಲ್ಲೂ ದೇವರ ಒಂದು ಸನ್ನಿಧಾನವನ್ನು ಕಾಣುವಂಥ ಒಂದು ಗುಣವನ್ನು ನಾವು ಬೆಳೆಸ್ಕೋಬೇಕು. ಅದು ಸಾತ್ವಿಕತೆಗೆ ಬಹಳ ಮುಖ್ಯವಾದಂತಹ ಒಂದು ಲಕ್ಷಣ ಅಂತ ಹೇಳಿ ಹೇಳ್ತೇವೆ. ಸೊ ನಾವು ವಿ ಹ್ಯಾವ್ ಅ ವೆರಿ ಸೆಲೆಕ್ಟಿವ್ ಬಯಸ್ ಅಬೌಟ್ ದಿಸ್ ಇಸ್ ರೈಟ್ ಫಾರ್ ಅಸ್, ದಿಸ್ ಇಸ್ ರಾಂಗ್ ಫಾರ್ ಅಸ್, ದಿಸ್ ಆರ್ ದ ರೈಟ್ ಕೈಂಡ್ ಆಫ್ ಪೀಪಲ್, ದಿಸ್ ಇಸ್ ರಾಂಗ್, ದಿಸ್ ಕೈಂಡ್ ಆಫ್ ಇಂಟ್ರಾಕ್ಷನ್ ವರ್ಕ್ಸ್, ದಿಸ್ ಡಸಂಟ್ ವರ್ಕ್ ಅಂತ ಶುಭ ಶುಭ ಪರಿತ್ಯಾಗಿ ಭಕ್ತಿ ಮಾನ್ಯ ಪ್ರಿಯೋ ನರಹ. ಆ ರೀತಿಯಲ್ಲಿ ಪ್ರತಿ ಒಂದನ್ನು ಗ್ರಹಣ ಮಾಡಿ ಬರುವಂತಹ ಪ್ರತಿಯೊಂದು ಎಕ್ಸ್ಪೀರಿಯನ್ಸನ್ನು ನಮ್ಮನ್ನು ನಾವು ಬೆಳೆಸ್ಕೊಳ್ಳಿಕ್ಕೆ, ನಮ್ಮ ಅಧ್ಯಯನಕ್ಕೆ ಸಪೋರ್ಟಿವ್ ಆಗಿರಲಿಕ್ಕೆ, ಒಂದು ರೀತಿಯಲ್ಲಿ ರೂಢಿಸ್ಕೊಳ್ಳಿಕ್ಕೆ ನಮ್ಮಲ್ಲಿ ಸಾಧ್ಯ ಇದೆ ಅಂತ ಹೇಳ್ತಾ ಇದ್ದೇನೆ ಸರ್. ಐ ಹೋಪ್ ದಟ್ ಆನ್ಸರ್ಸ್ ದ ಕ್ವೆಶ್ಚನ್.
ಆಚಾರ್ಯ, ಇನ್ನೊಂದು ಪ್ರಶ್ನೆ ಆನ್ಲೈನಿಂದ ತಗೊಳ್ತಾ ಇದ್ದೀವಿ. ಸೌಮ್ಯ ಶ್ರೀಧರನ್ ಅವರು ಇದನ್ನ ಕೇಳಿದ್ದಾರೆ. ಮಹಿಳೆಯರಿಗೆ ಶಾಸ್ತ್ರಜ್ಞಾನ ಅತಿ ಅನಿವಾರ್ಯ ಅಂತ ನಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀವಿ, ಬಟ್ ದೆರ್ ಇಸ್ ಅ ಲಾಟ್ ಆಫ್ ಕನ್ಫ್ಯೂಷನ್ ಆನ್ ವಾಟ್ ವಿ ಕ್ಯಾನ್ ರೀಡ್ ಆರ್ ವಾಟ್ ವಿ ಕ್ಯಾನ್ ಚಾಂಟ್. ವಾಟ್ ಈಸ್ ದ ಶ್ಲೋಕ ದಟ್ ಐ ಕ್ಯಾನ್ ರೀಡ್ ಆಸ್ ಅ ವುಮನ್, ವಾಟ್ ಈಸ್ ದಿ ಶ್ಲೋಕ ದಟ್ ಐ ಕ್ಯಾನ್ ಚಾಂಟ್ ಆಸ್ ಎ ವುಮನ್, ಆ್ಯಂಡ್ ಸೋ ಆನ್ ಆ್ಯಂಡ್ ಸೋ ಫೋರ್ತ್. ಫಾರ್ ಎಕ್ಸಾಂಪಲ್, ಎಮ್ ಐ ಅಲೌಡ್ ಟು ಚಾಂಟ್ ದಿ ದ್ವಾದಶ ಸ್ತೋತ್ರ? ಈ ಥರ ಎಷ್ಟೊಂದು ಸ್ತೋತ್ರಗಳಾಗಲಿ ಮಂತ್ರಗಳಾಗಲಿ ಇದ್ರ ಬಗ್ಗೆ ನಮಗೆ ದ್ವಂದ್ವ ಇದೆ. ಇದನ್ನು ನಾವು ಹೇಗೆ ಪರಿಹರಿಸ್ಕೋಬೋದು? ವಾಟ್ ಈಸ್ ಇಟ್ ದಟ್ ಐ ಕ್ಯಾನ್ ರೀಡ್, ವಾಟ್ ಈಸ್ ಇಟ್ ದಟ್ ಐ ಕ್ಯಾನ್ ಚಾಂಟ್, ವಾಟ್ ಈಸ್ ಅಲೌಡ್ ಫಾರ್ ಮೀ? ಇದು ಇವತ್ತಿನ ದಿವಸ ತುಂಬ ಜನಕ್ಕೆ ಇರೋ ಗೊಂದಲ ಹೊಂದಿದೆ. ಸ್ತ್ರೀಯರಿಗೆ ವೇದಾಧಿಕಾರ ಇಲ್ಲ, ಇದನ್ನು ಜನ ಏನಂತ ಅರ್ಥ ಮಾಡಿಕೊಂಡ್ರು, ಜ್ಞಾನಾಧಿಕಾರ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರು, ಮತ್ತು ಯಾವ ಶಾಸ್ತ್ರಗಂತನೂ ಕೇಳಬಾರ್ದು ಅಂತ ಅರ್ಥ ಮಾಡಿಕೊಂಡ್ರು. ತಪ್ಪದು. ವೇದಾಧಿಕಾರ ಇಲ್ಲ ಅಂತ ಹೇಳಿದರೆ ವೇದಗಳು ಎಂಬುದು ಒಂದು ಶಾಸ್ತ್ರದ ಒಂದು ಭಾಗ, ಅದು ಒಂದೇ ಶಾಸ್ತ್ರ ಅಲ್ಲ, ಶಾಸ್ತ್ರದ ಒಂದು ಭಾಗ. ಇವತ್ತು ಆಲ್ ಸ್ಟೂಡೆಂಟಿಗೆ ಮ್ಯಾಥಮೆಟಿಕ್ಸ್ ಓದಬೇಡ ಅಂದರೆ ಹಾಗೋ ಹಾಗೆ ಓದಿದ್ರೆ ಏನಾಗ ಅರ್ಥ ಆಗಲ್ಲ ಫಸ್ಟ್ ಅವರಿಗೆ, ಅದು ಮಿಸ್ಯೂಸ್ ಆಗುತ್ತೆ, ಅರ್ಥ ಆಗೋದಿಲ್ಲ. ಅಷ್ಟೇ, ಆರ್ಟ್ಸ್ಗೆ ಮ್ಯಾಥಮೆಟಿಕ್ಸ್ ಹೇಗೆ ಅಲೋಡ್ ಅಲ್ವೋ, ಹೆಂಗಸರಿಗೆ ವೇದಾಧಿಕಾರ ಇಲ್ಲ ಅಂತ ಹೇಳಿದರೆ ಶಾಸ್ತ್ರಾಧಿಕಾರ ಇಲ್ಲ ತೆಗೆದುಬಿಡಿ, ಅಲ್ಲ ಅರ್ಥ ಅಲ್ಲ. ಅದಕ್ಕೆ ಮಹಾಭಾರತ ಶಾಸ್ತ್ರ, ಭಾಗವತ ಶಾಸ್ತ್ರ, ರಾಮಾಯಣ ಶಾಸ್ತ್ರ ಕಥೆಗಳಲ್ಲವು, ಕಥೆಯ ರೂಪದ ಶಾಸ್ತ್ರ. ಅದರಲ್ಲಿ ಹೆಂಗಸರಿಗೆ ಅಧಿಕಾರ ಇದೆ, ಅಂದಮೇಲೆ ವೇದ ಶಾಸ್ತ್ರಾಧಿಕಾರ ಇಲ್ಲ ಅಂತ ಹೊರಟೋಯ್ತು, ಅಲ್ಲಿಗೆ ಪೂರ್ತಿ ಹೊರಟೋಯ್ತು. ವೇದಾಧಿಕಾರ ಇಲ್ಲ ಅಷ್ಟೇ. ವೇದಾಧಿಕಾರ ಯಾತಕ್ಕಿಲ್ಲ ಅಂದರೆ ಹೇಳಿದ್ದಲ್ಲ ಆ ರೀತಿ, ವೇದಗಳು ಫಲ ಕೊಡಬೇಕಾದ್ರೆ ಕೆಲವು ನಿಯಮಗಳನ್ನು ಪಾಲನೆ ಮಾಡಬೇಕು, ಹೆಂಗಸರಿಗೆ ಪಾಲನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದಾಗಿಯೇ ಅಧಿಕಾರ ಇಲ್ಲ ಅಂದರೆ ಏನು, ಎಲಿಜಿಬಿಲಿಟಿ ಇಲ್ಲ ಅಂತ ಅರ್ಥ. ಯು ಆರ್ ನಾಟ್ ಬ್ಯಾಂಡ್ ಅಲ್ಲ, ಎಲಿಜಿಬಿಲಿಟಿ ಇಲ್ಲ. ಆದರೆ ಯು ಆರ್ ಎಕ್ಸೆಪ್ಷನಲಿ ಗ್ರೇಟ್ ಆಗಿದ್ದವರು ಇದ್ದಾರೆ, ದ್ರೌಪದಿ, ಶಚಿ, ಶ್ಯಾಮಲ, ದೇವತೆಗಳು, ಅವ್ರ ಹೆಂಗಸರೇ, ಅವರಿಗೆ ಅಧಿಕಾರ ಇದೆ, ಆದ್ದರಿಂದ ಸಮಸ್ಯೆ ಬರಲೇ ಇಲ್ಲ. ದೇರ್ ಫೋರ್ ನೀವು ರಾಮಾಯಣ ಮಹಾಭಾರತ ಓದ್ತೀರಿ ಕೇಳ್ತೀರಿ ಅಂದರೆ ಶಾಸ್ತ್ರಾಧ್ಯಯನ ಅಂತಲೇ ಅರ್ಥ, ಅದು ಬೇರೆ ಅಲ್ಲ, ಶಾಸ್ತ್ರಾಧ್ಯಯನವೇ ಆಗಿದೆ. ಹೆಂಗಸರಿ ಶಾಸ್ತ್ರಾಧ್ಯಯನ ಅಂತ ಆಗಲಿಲ್ವಲ್ಲ, ಅದರಲ್ಲಿ ಬರೋ ವಿಚಾರ ಏನು? ಶಾಸ್ತ್ರದಲ್ಲಿ ಏನು ಹೇಳ್ತಾರೋ ಅದನ್ನೇ ಅಲ್ಲೂ ಹೇಳಿರೋದು. ಇನ್ನೂ ನಿಮಗೆ ಗೊತ್ತಿಲ್ಲ, ಬೇಸಿಕ್ ಶಾಸ್ತ್ರ ಅಂದರೆ ಅವೇನೇ. ವೇದ ಅಧಿಕಾರ ಇಲ್ಲ, ಮಹಾಭಾರತ ಅಧಿಕಾರ ಇದೆ. ವೇದ ದೊಡ್ಡದು, ಮಹಾಭಾರತ ದೊಡ್ಡದು ಗೊತ್ತಾ? ಮಹಾಭಾರತ ದೊಡ್ಡದು ವೇದಗಳಿಗಿಂತ. ಸೊ ಇನ್ನೂ ಬೆಟರ್ ನಿಮ್ಮ ಅವಕಾಶ ಸಿಕ್ಕಿದೆ, ಯಾಕೆ ಯೋಚನೆ ಮಾಡ್ತೀರಿ? ಏನು ಸಮಸ್ಯೆ ಇಲ್ಲ. ದೇರ್ಫೋರ್ ಶಾಸ್ತ್ರಾಧಿಕಾರ ಇದ್ದೇ ಇರೋದರಿಂದ ಮಹಾಭಾರತಾದಿಗಳನ್ನು ತಿಳ್ಕೊಂಡು ಹೇಳ್ತಕ್ಕಂಥ ಅಧಿಕಾರ ಹೆಂಗಸರಿಗಿದೆ, ಖಂಡಿತವಾಗಿ ಓದಬೇಕು, ಹೇಳಬೇಕು. ಬ್ಯಾನ್ ಮಾಡಿಯೇ ಇಲ್ಲ ಶಾಸ್ತ್ರದಿಂದ, ತಪ್ಪು ತಿಳ್ಕೊಳ್ಳೋ ಕಾರಣ ಇಲ್ಲೇ ಇಲ್ಲ, ಅವಶ್ಯ. ಇನ್ನು ಕೆಲವು ಸ್ತೋತ್ರಗಳನ್ನು, ವೇದ ಹೇಗೋ ಹಾಗೇನೆ, ಕೆಲವು ಸ್ತೋತ್ರಗಳ ಅನುಷ್ಠಾನಕ್ಕೆ ಸಂಸ್ಕೃತ ಅಷ್ಟೇ. ಇನ್ನೊಂದು ತಿಳ್ಕೊಳ್ಳಿ, ಸಂಸ್ಕೃತ ಅಧಿಕಾರ ಇಲ್ಲ ಅಂತಲೂ ಹೇಳಿಲ್ಲ ವೇದ ಹೆಂಗಸರಿ ಸಂಸ್ಕೃತ ಅಧಿಕಾರ ಅಂತ ಹೇಳೇ ಇಲ್ಲ, ನೆನಪಿಟ್ಕೊಳ್ಳಿ. ಸಂಸ್ಕೃತ ಅಧಿಕಾರ ಫಸ್ಟ್ ಕ್ಲಾಸ್ ಆಗಿದೆ, ಕಾವ್ಯಾಧಿಕಾರ ಇದೆ, ಮಹಾಭಾರತಾದಿ ಅಧಿಕಾರ ಇದೆ, ಇಲ್ಲದೇ ಇರೋದು ವೇದಾಧಿಕಾರ ಮಾತ್ರ. ಎಕ್ಸೆಪ್ಷನಲಿ ಗ್ರೇಟ್ ಆಗಿದ್ದರೆ ಅದು ಇದೆ ಅಂತ ಹೇಳಿಬಿಟ್ಟಿದ್ದೆ. ಯಾವ ಸಮಸ್ಯೆನೂ ನಿಮಗಿಲ್ಲ. ಇವತ್ತು ಜನ ನಮ್ಮಲ್ಲಿ ಎರಡು ಪದ್ಧತಿ ಇದೆ, ಹೆಂಗಸರು ಕೇಳ್ತಾರೆ ವೇದಾಧಿಕಾರ ಇಲ್ಲ ಎಷ್ಟು ದೂರ ಮಾಡಿದ್ದಾರೆ ಅಂಥೇಳಿ, ಗಂಡಸರು ವೇದಾಧಿಕಾರ ಏನು ಓದಿದ್ದಾರೆ ಮಹಾ ಇವರಾಗಿದ್ದರೆ ಅಷ್ಟೇ ಅಂತ ಹೇಳಿದರೆ, ಹೆಂಗಸರು ವೇದಾಧಿಕಾರ ಇಲ್ಲಬೋದು ಒಂಥರ ರಿಲೀಫ್ ಕೊಟ್ಟಾಗಿದೆ, ಅವರಿಗೆ ರಿಲೀಫ್ ಕೊಟ್ಟಿದ್ದಾರೆ. ಪ್ರಿನ್ಸಿಪಾಲಿಗೆ ವರ್ಕ್ ಲೋಡ್ ಕಡಿಮೆ ಮಾಡ್ತಾರೆ, ಲೆಕ್ಚರರ್ಸ್ ಯಾತಕ್ಕೆ ಗೊತ್ತಾ, ಅಡ್ಮಿನಿಸ್ಟ್ರೇಷನ್ ಜಾಸ್ತಿ ಇರುತ್ತೆ ಅಂಥೇಳಿ ವರ್ಕ್ ಲೋಡ್ ಕಡಿಮೆ ಮಾಡ್ತಾರೆ. ಅದು ಅವಮಾನ ಅಲ್ಲ, ಅದು ಅವರಿಗೆ ಅಸಿಸ್ಟ್ ಮಾಡಿ ಹೆಲ್ಪ್ ಮಾಡ್ತಿರೋದು. ಹೆಂಗಸರಿಗೆ ಬೇರೆ ಕೆಲಸ ತುಂಬ ಇರೋದರಿಂದ ವೇದ ಓದಕ್ಕೆ ರಿಲ್ಯಾಕ್ಸ್ ಮಾಡಿಕೊಟ್ಟಿದ್ದಾರೆ ಅಷ್ಟೇ. ಯು ಶುಡ್ ಫೀಲ್ ಹ್ಯಾಪಿ ಫಾರ್ ದಟ್. ಅದನ್ನು ಬಿಟ್ಟು ವೇದ ನಾನು ಓದ್ತೇನೆ ಅಂದರೆ ಅರ್ಥ ಇಲ್ಲ ತೊಳೆ. ಇವ್ರು ನಾನ್ಯಾಕೆ ವೇದ ಓದಬೇಕು ಅಂತ ಇವರು, ನಾನ್ಯಾಕೆ ವೇದ ಓದಬಾರ್ದು ಅಂತ ಅವರು, ಈ ಮಧ್ಯೆ ಇಬ್ಬರು ಓದದೆ ಬಿಟ್ಟಿರೋದು ಅಷ್ಟೇ ಫ್ಯಾಕ್ಟ್ ಆಗಿರೋದು. ವಸ್ತುಸ್ಥಿತಿಯಲ್ಲಿ ಯಾರೂ ಓದಲೇ ಇಲ್ಲ. ಹಾಗಾದ್ರ ಬದಲು ನಿಜವಾದ ಅರ್ಥದಲ್ಲಿ ನಿಮಗೆ ಅರ್ಥ ಆಗೋದನ್ನು ಓದಿ, ಮಹಾಭಾರತಾದಿಗಳು ಒಳ್ಳೆಯ ಶಾಸ್ತ್ರ, ಅದನ್ನು ತಿಳ್ಕೊಂಡು ಹೇಳಿ ಒಳ್ಳೆ ರೀತಿಯಲ್ಲಿ ಮನೆ ಜಗತ್ತಿಗೆ ಇದಾಗುತ್ತೆ. ನೀವು ಮಹಾಭಾರತ ರಾಮಾಯಣ ಕೇಳಿದರೆ ಆಶ್ಚರ್ಯ ಆಗುತ್ತೆ. ನೀವು ಅಲ್ಲಿ ಕಥೆಗಳು ಹೇಗೆ ಬರುತ್ತೆ ಗೊತ್ತಾ? ಲಿಂಕು ಪ್ರಶ್ನೆ ಕೇಳಿದ ತಕ್ಷಣ ಅತ್ರಾಪ್ಯುದಾಹರಂತೀಮಂ ಇತಿಹಾಸಂ ಪುರಾತನಂ, ಧರ್ಮರಾಜ ಇಂಥ ಒಂದು ಕಥೆ ಇದೆ ಕೇಳು ಅಂತ ಶುರು ಮಾಡ್ತಾರೆ ಹೇಳೋದಕ್ಕೆ. ಎಲ್ಲದರಲ್ಲ ಹೇಳೋದು ಹಾಗೇ, ಕಥೆಯ ಮೂಲಕ ಎಜುಕೇಟ್ ಮಾಡ್ತಾರೆ. ಕಥೆ ಕೇಳೋದಕ್ಕೆ ಇಂಟ್ರೆಸ್ಟಿಂಗು, ಮೆಸೇಜ್ ರಿಯಲಿ ಪವರ್ಫುಲ್. ಇಂಜೆಕ್ಷನ್ನು ಒಳಿಂದ ಔಷಧಿ ವಾಸಿ ಆಗೋ ರೋಗ ಹೋಗೋದಿಲ್ಲ, ಒಳಗಿರೋ ಔಷಧಿಯಿಂದ ಹೋಗುತ್ತೆ. ಈ ಕಥೆಗಳೆಲ್ಲ ಮೇಲಿಂದ ಅಷ್ಟೇ, ಒಳಗಿರೋದೆಲ್ಲ ಔಷಧಿ. ಬರೀ ಇಂಜೆಕ್ಷನ್ ಚುಚ್ಚಿದ್ರೆ ಗಾಯ ಆಗುತ್ತೆ, ಔಷಧಿ ಹೋಗಿದಾಗದು ಇನ್ನೊಂದು ರೋಗ, ಇನ್ನೊಂದು ಇಂಜೆಕ್ಷನ್ ಕೊಡಬೇಕಾಗ ಆಸೆಗೆ. ಹಿಂದೆ ಬರೀ ಸೂಜಿ ನೀಡಲ್ ಎಂಬುದು ಔಷಧಿ ಅಲ್ಲ, ಅದು ಔಷಧಿ ಹೋಗಲಿಕ್ಕೆ ಮೀಡಿಯಾ ಅಷ್ಟೇ. ಅದೇ ರೀತಿಯ ಕಥೆಗಳೆಲ್ಲ ತತ್ವ ಹೇಳೋದಕ್ಕೊಂದು ಮಾಧ್ಯಮ ಆಗಿರೋದ್ರಿಂದ ಮಾಧ್ಯಮ ತಿಳ್ಕೊಳ್ಳದೆ ಹೇಳಿದರೆ ಮಾತ್ರ ಬೇರೆ ಆಗುತ್ತೆ. ತುಂಬ ಜನ ಕಥೆಗಳನ್ನು ಹೇಳಿಬಿಟ್ರು, ಕಥೆಗಳನ್ನು ಶಾಸ್ತ್ರ ಹೇಳಿದಾಗ ಹೇಳ್ತಾರೆ,
ಶಾಸ್ತ್ರವನ್ನು ಬರೀ ಜಸ್ಟ್ ಸ್ಟೋರಿ ಅಂತ ಹೇಳ್ತಾರಲ್ಲ, ಎಸ್ಎಸ್ ಮಿಸ್ ಆಗಿಬಿಡುತ್ತೆ. ಹಾಗೆ ಮಾಡಬಾರ್ದು. ಖಂಡಿತವಾಗಿ ರಾಮಾಯಣ ಮಹಾಭಾರತಗಳನ್ನು ಕೇಳೋದರಿಂದ ಶಾಸ್ತ್ರಾಧ್ಯಯನವೇ ಆಗೋದರಿಂದ ಹೆಂಗಸರು, ಅದರಿಂದ ಬೇಕಾದ ಗಂಡಸರು ಹೆಂಗಸರು ಎಲ್ಲರೂ ಕಲಿತು ಒಳ್ಳೆ ಕ್ರಾಂತಿ ಮಾಡಬಹುದು. ಆ ದೃಷ್ಟಿಯಿಂದ ಯಾರಿಗೂ ಕೂಡ ದೂರ ಮಾಡಿಯೇ ಇಲ್ಲ. ಆ ಪ್ರಶ್ನೆಗೆ ಅದೇ ಉತ್ತರ. ಅಲಾಂಗ್ ದಿ ಸೇಮ್ ಲೈನ್ಸ್, ಒಂದು ವಸುಧಾ ಕಟ್ಟೆ ಅನ್ನೋರು ಪ್ರಶ್ನೆನ ಕೇಳಿದ್ದಾರೆ. Nowadays, my children find contradicting statements on utterances and certain rituals. Our makkalige ondo contradicting viruddha prashna vicharagalanna tiliskottidarante on utterances and certain rituals. She says that I insist my children to utter suladis and dasarapada. Avaru tamma makkalu suladi helbeku dasarapada helbeku anta heltare, but my daughters are made to utter gayatri mantra in school. They are confused. Please advise. ಕನೇದ ಅರ್ಥ ಇಲ್ಲ. ಲಾಸ್ಟ್ ಇದನ್ನ ಹೇಳಿ, ಲಾಸ್ಟ್ ಹೇಳಿ. ಅವರು ತಮ್ಮ ಮಕ್ಕಳಿಗೆ ಸುಳಾದಿಗಳು ದಾಸರ ಪದಗಳು ಇದನ್ನೆಲ್ಲ ಹೇಳಿ ಅಂತ ತಾಯಿಯಾಗಿ ಅವರು ಎನ್ಕರೇಜ್ ಮಾಡ್ತಾ ಇದ್ದಾರೆ. ಆದರೆ ಆ ಮಕ್ಕಳಿಗೆ ಶಾಲೆಯಲ್ಲಿ ಗಾಯತ್ರಿ ಮಂತ್ರ ಈ ಥರದ್ದನ್ನೆಲ್ಲ ಹೇಳ್ಕೊಡ್ತಾ ಇದ್ದಾರೆ. ಸೊ ಮಕ್ಕಳು ನಾನು ಅದನ್ನು ಓದಬೇಕಾ ಇದನ್ನು ಓದಬೇಕಾ ಅಂತ ಕನ್ಫ್ಯೂಸ್ ಆಗ್ತಾ ಇದ್ದಾರಂತೆ. ನಿಮಗೆ ಇನ್ನೊಂದು ಪ್ರಸಂಗ ಬಂತು ಅಂತ ಹೇಳ್ತೇನೆ. ತುಂಬ ಜನಕ್ಕೊಂದು ತಪ್ಪು ಕಲ್ಪನೆ ಇದೆ, ಸರಿಯಾಗಿ ಕೇಳಿದರೆ ಉತ್ತರ ಗೊತ್ತಾಗುತ್ತೆ. ನಮ್ಮ ಮಕ್ಕಳಿಗೆ ಈಗಾಗಲೇ ಸ್ಕೂಲಲ್ಲಿ ತುಂಬ ಸಿಲೆಬಸ್ ಇದೆ, ತುಂಬ ಓದ್ತಾರೆ, ಇವತ್ತು ಅಡಿಷನಲ್ ಬರ್ಡನ್ ಆಗುತ್ತೆ ಅವರಿಗೆ, ಆದ್ದರಿಂದ ಇವೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ ನಾವು ಅಂತ ಇನ್ನೊಂದು ವಾದ ಇದೆ. ತುಂಬ ಜನ ವಾದ ಮಾಡ್ತಾರೆ. ಅದು ಎಲ್ಲಿವರೆಗೆ ಹೋಗಿದೆ ಗೊತ್ತಾ? ನಾವು ಉಪನಯನ ಮಾಡೋದಿಲ್ಲ, ಯಾಕಂದರೆ ಮೊದಲೇ ತುಂಬ ಜಾಸ್ತಿ ಇರುತ್ತೆ ಅವನಿಗೆ ಗಾಯತ್ರಿ, ಇದು ಬೇರೆ ಸಂಧ್ಯಾ ಒಂದು ಬೇರೆ ಗಂಟು ಬಿಡುತ್ತೆ, ಸೊ ಟೈಮ್ ವೇಸ್ಟ್ ಆಗುತ್ತೆ ಹೇಳ್ಕೊಡೋ ಹೇಳೋದಿಲ್ಲ. ಅದು ಕೂಡ ಭಾರಿ ಬುದ್ಧಿವಂತ ನಮ್ಮ ಹುಡುಗ, ಅವನು ಟೈಮ್ ವೇಸ್ಟ್ ಆದರೆ ರ್ಯಾಂಕ್ ಮಿಸ್ ಮಾಡ್ಕೊಂಡ್ಬಿಡ್ತಾನೆ, ಆದ್ದರಿಂದ ಹೇಳ್ಕೊಡೋದಿಲ್ಲ. ಇನ್ನೊಬ್ಬರು ನಮ್ಮ ಹುಡುಗ ಭಾರಿ ದಡ್ಡ, ಮೊದಲೇ ದಡ್ಡ, ಅವನಿಗೆ ಇದನ್ನು ಬೇರೆ ಎಕ್ಸ್ಟ್ರಾ ಹಾಕಿದರೆ ಇನ್ನೂ ದಡ್ಡ ಆಗ್ತಾನೆ. ಇದೆಲ್ಲ ಪ್ರಶ್ನೆಗಳು ಕೇಳ್ತಿರುತ್ತೆ ನೋಡೋರಿಗೆಲ್ಲ, ಎಲ್ಲದಕ್ಕೂ ಚಪ್ಪಾಳೆ ಹಾಕೋಬಿಡೋದು ಆ ಥರ ಇರುತ್ತವೆಲ್ಲ ಕೂಡ. ಆ್ಯಕ್ಚುಲಿ ಅದು ತುಂಬ ತಪ್ಪದು. ನೀವು ಯೋಚನೆ ಮಾಡಿ, ಒಂದೇ ಸಬ್ಜೆಕ್ಟ್ ಯಾವ ಸ್ಕೂಲಲ್ಲೂ ಹೇಳ್ಕೊಡೋದಿಲ್ಲ. ಎರಡು ಮೂರು ನಾಲ್ಕು ಐದು ಆರು ಏರಿಸ್ತ ಸಿಕ್ಸ್ ಸಬ್ಜೆಕ್ಟ್ಸ್, ಜನರಲ್ ಕಾನ್ಸೆಪ್ಟ್ ಸಿಕ್ಸ್ ಸಬ್ಜೆಕ್ಟ್ಸ್ ಹೇಳ್ಕೊಡೋದು. ಹೇಳ್ಕೊಟ್ಟಾಗ ಏನಾಗುತ್ತೆ ಅಂದರೆ ಸರಿಯಾದ ಜ್ಞಾನ ಬರುತ್ತೆ. ಒಂದೇ ಸಬ್ಜೆಕ್ಟ್ ಜ್ಞಾನ, ಫಿಸಿಕ್ಸ್ ಓದಿದ್ರೆ ಮ್ಯಾಥಮೆಟಿಕ್ಸ್ ಗೊತ್ತಿಲ್ಲ ಅಂದರೆ ಫಿಸಿಕ್ಸ್ ಅರ್ಥನೂ ಆಗಲ್ಲ. ಕೆಲವು ಸಬ್ಜೆಕ್ಟ್ ಇನ್ನೊಂದು ಇಂಟರ್ರಿಲೇಟೆಡ್ ಎಲ್ಲ ಕೂಡ. ಸೊ ಆರು ಸಬ್ಜೆಕ್ಟ್ ನಿಮಗೆ ಭಾರ ಅಲ್ಲ ಅಂದರೆ ಏಳನೇ ಸಬ್ಜೆಕ್ಟ್ ಭಾರ ಯಾಕಾಗುತ್ತೆ? ಆಗೋದಿಲ್ಲ. ಒಂದು ಎಕ್ಸ್ಟ್ರಾ ಆಟ ಗೇಮ್ ಅದು ಸಪೋರ್ಟ್ ಮಾಡುತ್ತೆ ನಿಮ್ಮನ್ನು. ಎಷ್ಟೋ ಜನ ಮಕ್ಕಳು ಇಷ್ಟೆಲ್ಲ ವಾದ ಮಾಡ್ತಾರಲ್ಲ, ಬೇರೆ ಟೈಮ್ದಲ್ಲಿ ಬೇರೆ ಸ್ಕೂಲಿಗೆ ಕಳಿಸ್ಕೊಡ್ತಾರೆ, ಅವರು ಸಂಗೀತಕ್ಕೆ ಕಳಿಸ್ತಾರೆ, ಎಲ್ಲದಕ್ಕೆ ಕಳಿಸ್ತಾರೆ. ಅವಾಯ್ಡ್ ಮಾಡೋ ಶಾಸ್ತ್ರ ಒಂದೇ, ಸಂಗೀತಕ್ಕೆ ಹೋಗ್ತಿ ಯಾವುದಾದ್ರೂ ಡ್ಯಾನ್ಸಿಗೆ ಕಳಿಸ್ ಎಲ್ಲದಕ್ಕೂ ಕಳಿಸ್ತಾರೆ. ಇದಕ್ಕೆ ಯಾಕೆ ಕಳಿಸ್ಬೋದು ನೀವು? ಯಾವುದೋ ಎಕ್ಸ್ಟ್ರಾ ಆದರೆ ಪರವಾಗಿ, ಇದ್ಯಾಕೆ ಆಗಬಾರ್ದು? ಅದಕ್ಕೆ ಯಾಕೆ ಉತ್ತರ ಕೇಳೋದಿಲ್ಲ ನೀವೀಗ? ಬಿಕಾಸ್ ದೇ ವಾಂಟ್ ಇಟ್. ಇದು ಬೇಕಿಲ್ಲ ಅದಕ್ಕೆ ಕಾರಣ ಕೊಡ್ತಾರೆ ಅಷ್ಟೇ. ಸರಿಯಲ್ಲ. ಸಿಕ್ಸ್ ಓದನ್ನು ಸೆವೆನ್ ಓದಿದರೆ ಬರೀ ಸಿಕ್ಸ್ ಓದೋರಿಗಿಂತ ಗ್ರೇಟ್ ಆಗ್ತಾನೆ, ಗೊತ್ತಾಯ್ತಾ ಅವನು ಭಾರಿ ಗ್ರೇಟ್ ಆಗ್ತಾನೆ. ಬಿಕಾಸ್ ನೋ ಎಕ್ಸ್ಟ್ರಾ ಥಿಂಗ್, ಎಕ್ಸ್ಟ್ರಾ ಥಿಂಗ್ ಉಳಿದವ್ರು ಡಲ್ ಆಗಿಬಿಡ್ತಾರೆ ಅವ್ರ ಮುಂದೆ. ಆ ಕಾನ್ಸೆಪ್ಟ್ ಇದ್ದರೆ ಇದೇ ನಮ್ಮ ಡಿಫರೆನ್ಸ್ ಇದ್ದಿತ್ತು. ಒಬ್ಬ ಬ್ರಾಹ್ಮಣ ಹುಡುಗನಿಗೂ ಬ್ರಾಹ್ಮಣೇತರ ಹುಡುಗರ ಮುಂದೆ ಏನು ವ್ಯತ್ಯಾಸ ಇರ್ತಿತ್ತು ಅಂದರೆ ಎಕ್ಸ್ಟ್ರಾ ಓದ್ತಾ ಇದ್ದವನು, ಓದೋದ್ರಿಂದ ಉಳಿದವ್ನು ಬಲಬೇಗ ಬೀಟ್ ಮಾಡ್ತಾ ಇದ್ದ. ಒಂದು ಮಾತು ನೆನ್ಪಿಟ್ಬೇಡಿ, ಈತ್ ಸಿಂಗ್ ಹ್ಯೂನತ್ ಸಾಂಗ್ ಅವರೆಲ್ಲ ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ಇವರು ಬಂದವರು, ಟ್ರಾವೆಲರ್ಸ್ ಅವರೆಲ್ಲ ಕೂಡ ಇಲ್ಲಿದೆಲ್ಲ ಸ್ಟಡಿ ಮಾಡಿ ಅವರು ರೆಕಾರ್ಡ್ ಮಾಡಿದ್ದಾರೆ ಆಗಿನ ಕಾಲಕ್ಕೆ. ಅವ್ರು ಹೇಳ್ತಾರೆ, ಇಲ್ಲಿ 16 ವರ್ಷದ ಹುಡುಗ ಇಂಡಿಯಾ ದೇಶದೊಳಗೆ ಹೇಗಿರ್ತಾರೆ ಅಂದರೆ ನಮ್ಮ ಚೀನಾ ದೇಶದ ಲೈಬ್ರರಿಗಿಂತ ಜಾಸ್ತಿ ನಾಡಿ ನಮ್ಮ ತಲೆಯಲ್ಲಿರುತ್ತೆ ಅಂತ ಹೇಳ್ತಾರೆ. ಮೋರ್ ದೇನ್ ಎ ಲೈಬ್ರರಿ ಅವನು. ಅಷ್ಟು 8 ಉಪನಯ 16 ವರೆಗೂ ಹೇಳ್ಕೊಟ್ಬಿಟ್ರೆ ಎಲ್ಲ ಒಂದು ಟ್ರೆಜರ್ ಆಫ್ ನಾಲೆಡ್ಜ್ ಅವನು. ಬರ್ಡನ್ ಆಗಿದೆಯಾ ಅವನಿಗೆ? ಆಗೋದೇ ಇಲ್ಲ. ನಾಲೆಡ್ಜ್ ಎಷ್ಟು ಎಕ್ಸ್ಟ್ರಾ ಆದರೂ ಕೂಡ ಬರ್ಡನ್ ಕಡಿಮೆ ಆಗುತ್ತೆ, ಜಾಸ್ತಿ ಆಗೋದಿಲ್ಲ. ಸೊ ರಾಂಗ್ ಲಾಜಿಕ್ ಅದು. ನಿಮ್ಮ ಪ್ರಶ್ನೆ ಬಂದರೆ, ಭಾರಿ ಬುದ್ಧಿವಂತ ನಿಮ್ಮ ಹುಡುಗ ಸಂಧ್ಯಾನೆ ಮಾಡೋದಿಲ್ಲ ಅಂತ ಹೇಳಿದ್ರೆ ತಪ್ಪು. ಭಾರಿ ಬುದ್ಧಿವಂತ ಆದ್ದರಿಂದ ಅವನು ಸಂಧ್ಯಾನೆ ಮಾಡಿದರೆ ಸಂಧ್ಯಾವನ್ನಿಗೂ ನ್ಯಾಯ ಸಲ್ಲಿಸ್ತಾನೆ, ಇದಕ್ಕೂ ನ್ಯಾಯ ಸಲ್ಲಿಸ್ತಾನೆ. ಆದ್ದರಿಂದ ಅವನಿಗೆ ಹೇಳಿಕೊಡಿ, ಭಾರಿ ಬುದ್ಧಿವಂತ, ಭಾರಿ ದಡ್ಡ, ಡೋಂಟ್ ವರಿ, ಸಂಧ್ಯಾನೆ ಮಾಡಿಸಿ ಭಾರಿ ಬುದ್ಧಿವಂತ ದಡ್ಡ ಹೋದ್ರೆ ಬುದ್ಧಿವಂತನಾಗ್ತಾನೆ. ಅದಕ್ಕೆ ಅದು ಮೆಡಿಸಿನ್ ಅದು. ಧಿಯೋ ಯೋನ ಪ್ರಚೋದಯ, ದೇವರೇ ಬುದ್ಧಿ ಕೊಡು, ಬುದ್ಧಿ ಕೊಡು, ಬುದ್ಧಿ ಕೊಡು ಅಂತ ಕೇಳೋದು. ಅಮ್ಮ ತಾಯಿ ಅಮ್ಮ ತಾಯಿ ಅಂದರೆ ಒಂದು ಇಷ್ಟಾದರೂ ಕೊಡ್ತಾರೋ ಇಲ್ಲೋ ಅಂತ ಕೇಳಿದಾಗ, ದೇವರು ಇಷ್ಟು ಕೊಟ್ಟರೆ ದೇವರು ದೊಡ್ಡ ಕೈ ಆದ್ದರಿಂದ ಬುದ್ಧಿವಂತನಾಗಿಬಿಡ್ತಾನೆ ಅಷ್ಟೇ. ದಡ್ಡ ಬುದ್ಧಿವಂತನಾಗಲಿಕ್ಕಿರೋ ಒಂದು ಮ್ಯಾಜಿಕ್ ವ್ಯಾಂಡ್ ಅಂದರೆ ಗಾಯತ್ರಿ ಮಂತ್ರ, ತಿಳಿತಾ? ಆದ್ದರಿಂದನೇ ನಿಜವಾದ ಅರ್ಥದಲ್ಲಿ ಬರ್ಡನ್ ಅಲ್ಲೇ ಅಲ್ಲ. ಮನೆಯಲ್ಲಿ ಸುಡಾದೇನು ಹೇಳು, ಸ್ಕೂಲ್ದು ಓದು ಅಂಥೇಳಿ. ಆ ಮಕ್ಕಳಿಗೆ ಪಾಪ ಒಂದು ಭಯ ಆಗುತ್ತೆ ಫಸ್ಟ್ ಅಷ್ಟೇ, ಹೇಳಿದಾಗ ಹೌದಲ್ಲ ಸುಲಭ ಆಗುತ್ತೆ ಅಂತ ಹೇಳ್ತಾ. ಮಕ್ಕಳಿಗೆ ನಿಜವಾಗಲೂ ಕಷ್ಟವಾದಿಲ್ಲ. ಇನ್ನೊಂದು ಪದ್ಧತಿ ಇದೆ ಸೈನ್ಸಲ್ಲಿ ಹೇಳ್ತಾರೆ, ದೇವರು ಕೊಟ್ಟಿರೋ ಬುದ್ಧಿ ನಮಗೆ ಎಷ್ಟು ಜಾಸ್ತಿ ಇದೆ ಅಂದರೆ, ಸರಿಯಾಗಿ ಕೇಳಿಸ್ಕೊಳ್ಳಿ, ಎಷ್ಟು ಜಾಸ್ತಿ ಕೊಟ್ಟಿದ್ದಾನೆ ದೇವರು ಅಂದರೆ, ಭಾರಿ ಬುದ್ಧಿವಂತ ಕೂಡ 4% ಉಪಯೋಗಿಸ್ತಾ ಇರೋದು, 4% ಅಷ್ಟೇ. ನೆನಪಾಯ್ತಾ ನಿಮಗೆ?
ಭಾರಿ ಬುದ್ಧಿವಂತ. ಸಾಮಾನ್ಯರು ಪಾಯಿಂಟ್ ನಾಟ್ ನಾಟ್ ಒಂದು ತಿಂಗಳು ಸ್ವಲ್ಪ ಅಷ್ಟೇ, ಕಂಪ್ಯೂಟರ್ ದೊಡ್ಡದು ತೊಗೊಂಡ್ಬಿಟ್ಟು ಬರೀ ಹಾಲು ಬಸರು ಲೆಕ್ಕ ಮಾಡ್ಕೊಂಡ್ರೆ ಆಗೋ ಹಾಗೆ ಅಷ್ಟೇ ಉಪಯೋಗಿಸ್ತಿರೋದು ನಾವು. ಸೊ ಒಂದು ಸ್ವಲ್ಪ ಸುಡೋದು ಏನು ಕಷ್ಟ ಆಗುತ್ತೆ, ಏನು ಕಷ್ಟ ಆಗುತ್ತೆ, ನಾಲೆಡ್ಜ್ ಜಾಸ್ತಿ ಆಗುತ್ತೆ ಅವನಿಗೆ, ಗೊತ್ತಾಯ್ತಾ? ಅದು ಸ್ಕೂಲ್ ವರ್ಸ್ ಕಡಿಮೆ ಆಗುತ್ತೆ ಅವನಿಗೆ, ಬರೆದನ್ನು ಕಡಿಮೆ ಆಗುತ್ತೆ. ಒಂದು ಮಕ್ಕಳಿಗೆ ಹೇಳ್ತಿದ್ದೆ ನಾನು, ನೀವು ವಾಯು ಸ್ಥಿತಿ ಕಲಿಸ್ಕೊಡಿ, 8 ವರ್ಷದ ಹುಡುಗನಿಗೆ ಫಸ್ಟ್ ಕ್ಲಾಸ್ ವಾಯು ಸ್ಥಿತಿ ಕಲಿಸ್ಕೊಡಿ. ಉತ್ಕಂಠ ಕುಂಠ ಕೋಲಾಹಲ ಜವವಿದಿತಾ ಚಸ್ತ್ರ ಸೇವಾನುವೃದ್ಧ ಪ್ರಾಜ್ಞಾತ್ಮ ಜ್ಞಾನ ಧೂತಾಂಧ ಸಮಸ ಸೋನೋ ಮೌಳಿ ರತ್ನಾವಲೀನಾಂ 42 ಲೆಟರ್ಸ್ ಇದೆ ಒಂದು ಎದುರೊಳಗೆ. ಭಕ್ತ್ಯುದ್ರೇಕ ಅವಗಾಢ ಪ್ರಕಟ ರಸಘಟಾತ್ಕಾರ ಸಂಘೃಷ್ಯಮಾಣ ಪ್ರಾಂತ ಪ್ರಾಗ್ರಾಂಘ್ರಿ ಪೀಠೋತ್ಥಿತ ಕನಕರಜ ಪಿಂಜರ ರಂಜಿತಾಶಾಹ. ಅದು ಫಸ್ಟ್ ಆಫ್ ಸೆಕೆಂಡ್ ಆಫ್. ಇಷ್ಟನ್ನು ಮಕ್ಕಳಿಗೆ ಸ್ಕೂಲಿಗೆ ಕಳಿಸಿದರೆ ಯಾವ ಸ್ಕೂಲಲ್ಲೂ ಇಷ್ಟು ದೊಡ್ಡದಿಲ್ಲ, ಈ ಬೇರೆ ಯಾವ ಲ್ಯಾಂಗ್ವೇಜಲ್ಲೂ ಇಲ್ಲ. ಇದನ್ನು ಮೇಷ್ಟ್ರು ಹೇಳ್ಕೊಡ್ತಿರ್ತಾನೆ, ಸರ್ ನಾನೊಂದು ಹೇಳಲ್ಲ ಅಂತ ಹೇಳಿಬಿಟ್ರೆ ಮೇಷ್ಟ್ರು ಸಲ್ಯೂಟ್ ಹೊಡೆದು ಬಿಡ್ತಾರೆ, ಇಷ್ಟು ನನಗೆ ಹೇಳೋದಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಇದು ಎಷ್ಟು ಎಫರ್ಟ್ಲೆಸ್ ಬರೋದು ಇವರಿಗೆ, ಸುಮ್ಮನೆ ಕೇಳ್ತಾ ಕೇಳ್ತಾ ಬಂದುಬಿಡೋದು. ಅದು ಎಷ್ಟು ವರ್ಷ ಇದೆ ಯೋಚನೆ ಮಾಡಿ. ಇದನ್ನು ನಾವು ಬಿಟ್ಟುಬಿಟ್ರೆ ಉಳಿದವ್ರಿಂದ ಆಗಿಬಿಡ್ತಾನೆ ಅಷ್ಟೇ, ಅವನು ಅವ್ರನ್ನ ಮೀರಿಸಿಬಿಡ್ತಾನೋ. ಅವ್ರ ಮೇಷ್ಟ್ರಿಗೆ ವಂಡರ್ ಆಗ್ತಾರೆ, ಎಲ್ಲಿಂದ ಕಲ್ತಿ ಅಂತ ಕೇಳ್ತಾರೆ. ಅದು ನಮಗೆ ನಿಜವಾದ ಬೂನ್ ಅದು. ಅದನ್ನು ನಾವು ಶಾಪ ಮಾಡ್ಕೋಬಾರ್ದು. ವರನ ಶಾಪ ಅಂತ ತಿಳ್ಕೊಳ್ಳೋದು, ಶಾಪನ ವರ ಅಂತ ತಿಳ್ಕೊಳ್ಳೋದು ಎಂದೂ ಸರಿಯಲ್ಲ. ನಿಜವಾದ ಅರ್ಥದಲ್ಲಿ ನಮ್ಮ ಇರತಕ್ಕಂಥ ರಿಸೋರ್ಸಸ್ಸಲ್ಲಿ ಬ್ರಾಹ್ಮಣನ ತಲೆ ಕೊಟ್ಟಿರೋದು ಭಾರಿ ದೊಡ್ಡ ಸಂಪತ್ತು. ದೇವರು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ನಾವೆಲ್ಲದನ್ನು ಮೀರಿಸಿ ಸಾಧನೆ ಮಾಡಲಿಕ್ಕೆ ಬರುತ್ತೆ. ಆ ರೀತಿ ಮಾಡಿದವರು ಇದ್ದಾರೆ ಅಂತಲೇ ಜಗತ್ತು ಗೊತ್ತಾಗ್ತಿರೋದು. ನಿಜವಾದ ಅರ್ಥದಲ್ಲಿ ನೆಗೆಟಿವ್ ಉತ್ತರ ಯಾರಿಗೂ ಸಿಕ್ಕಿಲ್ಲ, ಪಾಸಿಟಿವ್ ಆಗೇ ಕಂಡಿರೋದು. ನಮಗೆಲ್ಲ ಅಸಂಪ್ಷನ್ ಅಷ್ಟೇ ಇವೆಲ್ಲ ಕೂಡ, ಹಾಗಾಗತ್ತೆ ಹೀಗಾಗತ್ತೆ ಹಾಗಾಗತ್ತೆ ಅಂತೇಳಿ ತಪ್ಪದು. ಫಸ್ಟ್ ಕ್ಲಾಸ್ ಊಟ ಮಾಡಿಬಿಡ್ತಾನೆ, ತಾಂಬೂಲ ಹಾಕೋತಾನೆ, ಏನೇನು ಜಾಗಿಲ್ಲ ಹಾಕೋತಾನೆ. ಯಾಕೆ ಹಾಕೋತಾನೆ? ಅದು ಡೈಜೆಸ್ಟ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ, ಗೊತ್ತಾಯ್ತಾ? ಸೊ ಬೇರೆ ವಿದ್ಯೆ ಓದಿದ್ರೆ ಡೈಜೆಸ್ಟ್ ಆಗುತ್ತೆ, ಬೇರೆ ವಿದ್ಯೆಗಳು ಚೆನ್ನಾಗಾದ್ದರಿಂದ. ಶಾಸ್ತ್ರವಿದ್ಯೆಯನ್ನು ಓದಿದರೆ ಬರ್ಡನ್ನಲ್ಲ, ಅದು ಬರ್ಡನ್ ರಿಲೀಸ್ ಮಾಡುತ್ತೆ ಹೊರತು ಹೆಚ್ಚು ಮಾಡೋದೇ ಇಲ್ಲ. ಅವೆಲ್ಲ ನಾವು ಇಮ್ಯಾಜಿನರಿ ಕ್ವಶನ್ಸ್ ಅಷ್ಟೇ, ಪ್ರಾಕ್ಟಿಕಲಲ್ಲಿ ಬಂದಿದ್ದಲ್ಲ. ನಿಜವಾಗ್ಲೂ ಇಮ್ಯಾಜಿನರಿ, ಕೈ ನೀರಲ್ಲಿ ಹೋಗಿ ಎಷ್ಟು ಆಯಾಸ ಆಗುತ್ತೇನೋ ಕೈ ಬಡಿಬೇಕಾದ್ರೆ, ಅಂದರೆ ಆಗಲೇ ಎಂಜಾಯ್ ಮಾಡೋದು ಅವನು. ನೋಡೋರಿಗೆ ಭಾರ ಅನಿಸುತ್ತೆ, ಅವನು ಸುಖವಾಗಿ ಮುಡಿ ಮತ್ತೆ ಆರಾಮ ಇಡ್ತಾನೆ, ಬರದೇ ಇದ್ದವ್ರು ಮುಡಿಬಿಟ್ರೆ ಹೋಗೇ ಬಿಡ್ತಾನೆ. ಹಾಗೆ ಬಂದವನಿಗೆ ಅದು ಹೇಗೆ ಎಂಜಾಯಬಲ್ ತಿಳಿದವನಿಗೆ ಸಮಸ್ಯೆ ಆಗೋದೇ ಇಲ್ಲ. ನಮ್ಮ 100 to 99 ಸಮಸ್ಯೆಗಳೆಲ್ಲ ನಾವು ಅಂದ್ಕೊಂಡಿರೋ ಸಮಸ್ಯೆಗಳು, ನಿಜವಾದ ಸಮಸ್ಯೆಗಳು ಅಲ್ಲ. ನಮಗೆ ದೇರ್ ಇಸ್ ಎ ಲಾಟ್ ಆಫ್ ಸ್ಟಡೀಸ್ ಇನ್ ಟರ್ಮ್ಸ್ ಆಫ್, ನಾವು ನಮ್ಮ ಮಕ್ಕಳಿಗೆ ಕೇವಲ ಒಂದು ಮಾರ್ಕ್ಸ್ ತಗೊಳ್ಳಿಕ್ಕೆ ಅಥವಾ ಈ ವರ್ಷ ಮುಂದೆ ಹೋಗಲಿಕ್ಕೆ ಮಾತ್ರ ತಯಾರಿ ಮಾಡೋದಲ್ಲ, ಅವರಿಗೆ ಜೀವನದಲ್ಲಿ ತಯಾರಿ ಮಾಡಬೇಕಂಥೇಳಿ. ವೆನ್ ಯು ಆರ್ ಟೀಚಿಂಗ್ ಯುವರ್ ಚೈಲ್ಡ್ ಟು ರನ್ ಅ ಮ್ಯಾರಥಾನ್, ಯು ಡೋಂಟ್ ಆಸ್ಕ್ ಹಿಮ್ ಟು ಸ್ಲೀಪ್, ಯು ಆ್ಯಕ್ಚುಲಿ ಆಸ್ಕ್ ಹಿಮ್ ಟು ಪ್ರಾಕ್ಟಿಸ್ ರನ್ನಿಂಗ್. ಸೊ ಈ ರೀತಿಯಲ್ಲಿ ಅವರು ನಾಳೆ ಜೀವನದಲ್ಲಿ ಸರಿಯಾಗಿರುವಂಥ ನಿರ್ಣಯಗಳನ್ನು ತಗೋಬೇಕು, ಸರಿಯಾಗಿರುವಂಥ ಜೀವನ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಶಾಸ್ತ್ರಪಾಠ ಆಗಲಿ ಅಥವಾ ಎನಿಥಿಂಗ್ ದಟ್ ಈಸ್ ಆ್ಯಕ್ಚುಲಿ ಸ್ಟ್ರೆಸ್ ರಿಲೀವಿಂಗ್. ಆ್ಯಕ್ಚುಲಿ ದರ್ ಇಸ್ ಅ ರಿಸರ್ಚ್ ದಟ್ ಇಸ್ ಪಬ್ಲಿಷ್ಡ್ which shows that, you know, when you recite something that you have in memory, it may be a song that you have memorized, it may even be a shloka, it touches the same neuro points which stress touches, but it releases those stresses and heltare aa reethiyalli. I think these are some of the tools perhaps which we should as mothers try and give to our children so that they grow up with it and they have it in their smriti. ಅವ್ರು ಕೇಳಿದ ಪ್ರಶ್ನೆನಲ್ಲಿ ಒಂದು ಪಾರ್ಟ್ ನಾವಿನ್ನೂ ಆನ್ಸರ್ ಮಾಡಿಲ್ಲ. ಅವ್ರು ಹೇಳಿದ್ದು ಹೆಣ್ಮಕ್ಳು, ಅವರ ಚಿಕ್ಕ ಮಕ್ಕಳಿದ್ದಾರೆ, ಅವರಿಗೆ ಶಾಲೆಯಲ್ಲಿ ಗಾಯತ್ರಿ ಮಂತ್ರ ಪಾಠ ಮಾಡಿಸ್ತಾರಂತೆ ಆ ಶಾಲೆಯಲ್ಲಿ, ಅವರ ಹೆಣ್ಮಕ್ಳು ಇದನ್ನು ಮಾಡ್ಬೋದಾ? ಇದು ಒಳ್ಳೆಯಬೇಕು ಸರ್. ಇವೆಲ್ಲ ಎಂಥ ಪ್ರಶ್ನೆಗಳು ಅಂದರೆ, ಈ ಕಾಲಕ್ಕೆ ನಿಜವಾಗ್ಲ ಅರ್ಥದಲ್ಲಿ ಹೇಳಬೇಕಾದ್ದನ್ನು ಹೇಳ್ದೇನೆ, ಹೇಳ್ಕೊಡೋದನ್ನು ಹೇಳ್ಕೊಡೋ ಒಂದು ಅಭ್ಯಾಸ ಬಂದೋಗಿದೆ. ಗಾಯತ್ರಿ ಮಂತ್ರ ಉಪನಯನ ಮಾಡಿ ಮಕ್ಕಳಿಗೆ ಹೇಳ್ಕೊಡಿ ಅಂದರೆ ಮಾಡೋದಿಲ್ಲ. ಈ ಸ್ಕೂಲ್ ಕಾನ್ವೆಂಟ್ಗಳಲ್ಲಿ ಗಾಯತ್ರಿ ಮಂತ್ರ ಹೇಳ್ಕೊಟ್ಬಿಡ್ತಾರೆ, ಗೊತ್ತಾಯ್ತಾ? ತಪ್ಪು ತಪ್ಪಾಗಿ ಹೇಳ್ಕೊಡ್ತಾರೆ, ಅರ್ಥ ಬಂದಿಲ್ಲ, ಅದು ಹೇಳಬಾರ್ದು ಆ್ಯಕ್ಚುಲಿ, ಅದನ್ನು ಹೇಳಿಕೊಡೋದು ಅದೆಲ್ಲ ಹೇಳ್ತಿರ್ತಾರೆ, ಅದು ತಪ್ಪು ಆ್ಯಕ್ಚುಲಿ. ಬಟ್ ಅದು ಏನು ಮಾಡಬೇಕು ಅಂದರೆ, ಸ್ಕೂಲಿನ ಮಟ್ಟಿಗೆ ಮನೆಯಲ್ಲಿ ಹೇಳಬೇಕು, ಅಲ್ಲಿ ಏನಾದ್ರು ಮಾಡೋಕ್ಕು ಮನೆಯಲ್ಲಿ ಹೇಳೋಕ್ಕೆ ಹೋಗಬೇಡ ಅಷ್ಟೇ. ನಮ್ಮ ರೋಲ್ ಇರೋದು ಅಷ್ಟೇ, ಅಲ್ಲಿ ಹೇಳೋದಕ್ಕೆ ಹೋಗಬೇಡ ಅಂದರೆ ಅವ್ನು ಪನಿಷ್ ಮಾಡ್ತಾರೆ ಅವರು, ಅದು ಬೇಕಿಲ್ಲ. ಅಲ್ಲಿ ಹೇಳ್ಕೊ, ಮನೇಲಿ ಹೇಳಿ, ಡೋಂಟ್ ಪ್ರಾಕ್ಟೀಸ್ ಇಟ್. ಹಿಂದೊಂದು ದುಷ್ಟ ಅಂತ ಹೇಳ್ತೀನಿ, ಮನೆಗಳಲ್ಲಿ ದೊಡ್ಡ ಪಂಡಿತರ ಮನೆಗಳು ಏನಾಗ್ತಿತ್ತು ಅಂದರೆ, ಈಗ ವಾತಾವರಣ ಬದಲಾಗಿದೆ, ಮನೆಯಲ್ಲಿ ಮಕ್ಕಳೆಲ್ಲ ಪಾಠ ಹೇಳ್ಕೊಡ್ತಾ ಇರ್ತಾರೆ, ಪುರುಷ ಸೂಕ್ತ ಎಲ್ಲ ಹೇಳ್ತಾ ಇರ್ತಾರೆ. ಆ ಮನೆಯವ್ರು ಹೆಂಗಸರಿಗೆಲ್ಲ ಪಾಯಪಾಠ ಆಗಿಬಿಡುತ್ತೆ, ಕೇಳಿ ಕೇಳಿ ಕೇಳಿ. ಆದರೆ ಹೆಂಗಸರು ಹೇಳಬಾರ್ದು. ಅವ್ರು ಏನು ಮಾಡ್ತಿದ್ರು ಗೊತ್ತಾ? ಪೂರ್ತಿ ಬಿಡಿಸೋದು ಗೊತ್ತು ಅವರಿಗೆ. ಯಾರಾದ್ರೂ ಶಿಷ್ಯ ಹೇಳ್ಬೇಕಾದ್ರೆ ನೋಡು ತಪ್ಪು ಹೇಳ್ತಾ ಇದ್ದೆ ಅಂತ ಹೇಳ್ತಿದ್ರು. ಸರಿ, ಅವ್ರ ಕೈಯಲ್ಲಿ ಕೇಳು, ಗೊತ್ತಾಯ್ತಾ? ತಾವು ಹೇಳ್ತಿದ್ದಿಲ್ಲ. ಅರೆ, ಎಷ್ಟು ಎಫೆಕ್ಟಿವ್ ಆಗಿತ್ತು ಅಂದರೆ ಅದು ಪದ್ಧತಿ. ಆದ್ದರಿಂದ ಅದನ್ನು ಇಲ್ಲಿ ಹೇಳಬೇಡ, ಅಲ್ಲಿ ಹೇಳ್ಕೊಂಡು ಬಿಟ್ಟುಬಿಡು. ಶಾಸ್ತ್ರ ಪ್ರಕಾರ ಹೇಳಬಾರ್ದು ಅಷ್ಟೆ, ಅಷ್ಟು ಕಂಟ್ರೋಲ್ ನಾವು ಮಾಡ್ಬೋದು. ಅದನ್ನು ಹೇಳಿಬಿಡು ಹೇಳ್ತಾರೆ ಅಂತ ಹೇಳಬಾರ್ದು ಅಷ್ಟೆ, ಇಳಿಸ್ಬಿಡ್ಬೇಕಾದ್ರೆ.
ಒಂದು ಕೊನೆ ಪ್ರಶ್ನೆ ತಗೊಳ್ಳೋಣ. ಇದು ಆನ್ಲೈನಿಂದ ಬಂದಿರೋದು. ಇಷ್ಟೊತ್ತಿನವರೆಗೂ ನಾವು ಸ್ಪಿರಿಚುವಲ್ ನಾಲೆಜ್ ಇದ್ರ ಬಗ್ಗೆನೇ ಮಾತಾಡ್ತಾ ಇದ್ದೀವಿ. ಇವರೊಂದು ಮಾಡರ್ನ್ ವರ್ಲ್ಡ್ ಈಗಿನ ದಿವಸದಲ್ಲಿರುವಂಥ ಒಂದು ಕರೆಂಟ್ ಪ್ರಾಬ್ಲಮ್ನ ನಿಮಗೆ ಪ್ರಶ್ನೆಯಾಗಿ ಕೇಳಿದ್ದಾರೆ. ಅಶ್ವಿನಿ ಮುರಳೀಧರ್ ಅನ್ನೋರು ಈ ಪ್ರಶ್ನೆನ ಕೇಳಿದ್ದಾರೆ. ಅವ್ರು ಹೇಳೋದು, ಇತ್ತೀಚಿನ ದಿನಗಳಲ್ಲಿ ಬ್ರಾಹ್ಮಣರಲ್ಲಿ ಅದರಲ್ಲೂ ಮಾಧ್ವರಲ್ಲಿ ವಿಚ್ಛೇದನೆಗಳು ಜಾಸ್ತಿ ಆಗ್ತಾ ಇದೆ. ಗಂಡ ಹೆಂಡಿರ ಮಧ್ಯೆ ಡಿವೋರ್ಸ್ ಅನ್ನೋದು ಒಂದು ತುಂಬ ಕಾಮನ್ ಆಗಿ ನಾವು ನೋಡ್ತಾ ಇದ್ದೀವಿ. ವಿಚ್ಛೇದನೆಯ ಬಗ್ಗೆ ಶಾಸ್ತ್ರಗಳ ಅಭಿಪ್ರಾಯವೇನು ಮತ್ತು ಇದರಲ್ಲಿ ಹೆಂಗಸರ ಅಥವಾ ಗಂಡಸರ ಪಾತ್ರ ಅಥವಾ ಜವಾಬ್ದಾರಿಯ ಬಗ್ಗೆ ಶಾಸ್ತ್ರಗಳು ಏನು ಹೇಳುತ್ತವೆ? ಇದು ಅಷ್ಟು ಸುಲಭವಾಗಿ ಹೇಳೋ ಪ್ರಶ್ನೆ ಅಲ್ಲ. ನಿಜವಾಗಿ ಹೇಳೋದಾದ್ರೆ ಮೊದಲೇ ಹೇಳೋದು ಅದು ತಪ್ಪು. ಒಂದು ಹೇಳೋದು ಮೊದಲೇ ಉತ್ತರ ತಪ್ಪು. ಯಾತಕ್ಕಾಗತ್ತೆ ಅಂದರೆ ಅದು ಮುಖ್ಯವಾಗಿರೋ ಕಾರಣ ವಿವಾಹದ ಅರ್ಥನೇ ಗೊತ್ತಿಲ್ಲ. ಜನ ಫಸ್ಟ್ ಇರೋದು ವಿವಾಹ ಅಂದರೆ ಏನು ಅಂತ ಇಬ್ಬರಿಗೂ ಗೊತ್ತಿಲ್ಲ, ದೊಡ್ಡವರಿಗೂ ಗೊತ್ತಿಲ್ಲ. ಹೇಳಿದಂತ ಅದೊಂದೇನೋ ನಮ್ಮ ಸ್ವಂತ ಸುಖದ ವ್ಯವಸ್ಥೆ ಅಂತ ತಿಳ್ಕೊಂಡ್ಬಿಟ್ಟಿದೆ, ಅಥವಾ ನಾವೇ ಮಾಡಿಕೊಳ್ಳಬಹುದಾದ ವ್ಯವಸ್ಥೆ ಅಲ್ಲ. ಅಪಾಯಿಂಟ್ಮೆಂಟ್ ಇದ್ದಾಗ ಅದು ಅಪಾಯಿಂಟ್ಮೆಂಟ್ ಇದ್ದಾಗ ಮನೆಗೊಬ್ಬ ಆಫೀಸ್ಗೊಬ್ಬ ಸ್ಟಾಫ್ ಬೇಕೋ ಹೇಗೋ, ಮನೆಗೊಬ್ಬ ಸೊಸೆ ಬೇಕೀಗ ಅಥವಾ ಬಡಿಯಬೇಕು, ಅದಕ್ಕೆ ಯಾವನ್ನ ಸ್ಟಾಫ್ ಅಪಾಯಿಂಟ್ ಮಾಡೋದಿಲ್ಲ. ರಿಕ್ವೈರ್ಮೆಂಟ್ ಪ್ರಕಾರ ಅಪಾಯಿಂಟ್ ಮಾಡ್ತಾರೆ. ಪೋಸ್ಟಿಸ್ಟ್ ಟೈಪಿಸ್ಟ್ ಪೋಸ್ಟ್ಗೆ ಇನ್ನೊಬ್ಬನ ಅಪಾಯಿಂಟ್ ಮಾಡೋದಿಲ್ಲ. ಲೆಕ್ಚರರ್ ಪೋಸ್ಟ್ಗೆ ಟೈಪಿಸ್ಟ್ ಅಪಾಯಿಂಟ್ ಮಾಡೋದಿಲ್ಲ. ಈ ಸೊಸೆ ಆದರೂ ಮನೆ ಬರಬೇಕು. ಮನೆ ಬರಬೇಕಾದ್ರೆ ನಮ್ಮ ಧರ್ಮ ವ್ಯವಸ್ಥೆ ಎಲ್ಲ ಉಳಿಸ್ಬೇಕು, ಜೊತೆಗೆ ಒಬ್ಬ ಗೃಹಿಣಿಯಾಗಿಯೂ ಬದುಕಬೇಕು. ಈ ಕಾನ್ಸೆಪ್ಟ್ ಇದ್ದಾಗ ಏನು ಮಾಡಬೇಕಾಗ, ಇವತ್ತೇನಾಗಿದೆ, ಐ ಲೈಕ್ ಹರ್ ಐ ಲೈಕ್ ಹಿಮ್ ಇಷ್ಟೇ ಆಗಿರೋದು. ಇವತ್ತು ವಿ ಸಿ ಇದ್ದಾನೆ, ಐ ಲೈಕ್ ಮೈ ಸನ್ ಅಂತ ಅಪಾಯಿಂಟ್ ಮಾಡೋಕ್ಕೆ ಬರೋದಿಲ್ಲ ಅವನು. ಗೊತ್ತಾಯ್ತಾ? ವೆರಿ ವೆರಿ ಸ್ಮಾಲ್ ಪೋಸ್ಟ್, ಅಟೆಂಡರ್ ಪೋಸ್ಟ್ ಮಾಡೋಕ್ಕೆ ಬರೋದಿಲ್ಲ. ಕಮಿಟಿ ಇದೆ, ಫಾರ್ಮ್ಯಾಲಿಟಿ ಇದೆ. ಫಾರ್ಮ್ಯಾಲಿಟಿ ಫಿಲ್ ಅಪ್ ಮಾಡದೆ ಹೋದರೆ, ಸ್ಯಾಟಿಸ್ಫೈ ಮಾಡದೆ ಹೋದರೆ ಅದು ಇನ್ವ್ಯಾಲಿಡ್ ಅಪಾಯಿಂಟ್ಮೆಂಟ್. ಗೊತ್ತಾಯ್ತಾ? ಅದೇನು ಎಂಥ ಪೋಸ್ಟ್ ಗೊತ್ತಾ, ಅದು ಎನಿ ಡೇ ಅವ್ನು ರಿಸೈನ್ ಮಾಡೋದು ಬೇಕಾದ್ರೆ ಕೋರ್ಟ್ಗೆ ಹೋಗಿ ರಿಸೈನ್ ಮಾಡಬೇಕಾಗಿಲ್ಲ, ಕೊಟ್ಟರೆ ಸಾಕು. ಅದಕ್ಕಿಷ್ಟು ರೆಸ್ಪಾನ್ಸಿಬಿಲಿಟಿ ಇದೆ. ಸಂಸಾರ ಹಾಗೇನಾ ಅಲ್ಲ, ಇದೊಂದು ಶಾಶ್ವತ ಬದ್ಧ. ಅದು ಹೇಳಬೇಕು. ಒಂದು ಸರ್ತಿ ಮದುವೆ ಆದಮೇಲೆ ಹಾಗೆ ರಿಜಿಸ್ಟ್ರೇಷನ್ ಮಾಡಿದ ಮೇಲೆ ವಾಪಸ್ ತೊಗೊಳಕ್ಕೆ ಬರೋದಿಲ್ಲ ತಾನೇ? ಇವತ್ತು ಇವ್ ಹಾಗೆ ರಿಜಿಸ್ಟ್ರೇಷನ್ ಮೀನಿಂಗೇ ಇಲ್ಲ. ಇವತ್ತು ಮನೆ ಮಾಡಿ ನಾಳೆ ವಾಪಸ್ ತೊಗೋತೀನಿ, ಏನು ಅರ್ಥ ಅದಕ್ಕೆ? ಬರೀತಾನೆ, ನೋಡಿ ಏನು ರೈಟು ಅವನಿಗಿಲ್ಲ, ಏನು ಮಾಡೋಕ್ಕೂ ಬರೋದಿಲ್ಲ. ಮದುವೆ ಎಂಬುದು ಭಾರಿ ದೊಡ್ಡದು ತಮಾಷೆ. ರಿಜಿಸ್ಟರ್ ಮಾಡಿದ ಮನೇನ ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ, ರಿಜಿಸ್ಟರ್ ಮಾಡಿದ ಮದುವೆ ಕ್ಯಾನ್ಸಲ್ ಮಾಡ್ತಾರೆ. ಎಷ್ಟು ತಮಾಷೆ. ರಿಜಿಸ್ಟ್ರೇಷನ್ ಅರ್ಥ ಏನಾಗಿದ್ದರೆ ಅದಕ್ಕೆ ಯೋಚನೆ ಮಾಡಿ ಮದುವೆ ಆಗಿ, ಮದುವೆ ಆದಮೇಲೆ ನೀವು ಹೊಂದ್ಕೊಂಡೇ ನಡೀಬೇಕು, ಬೇರೆ ದಾರಿ ಇಲ್ಲ. ಗಲಾಟೆ ಯಾವ ವಿವಾಹದಲ್ಲೂ ಗಲಾಟೆ ಬಂದೇ ಬರುತ್ತೆ, ಆಫೀಸ್ ಆಗಲಿ ಮನೆ ಆಗಲಿ. 100% ಎಲ್ಲ ಒಪಿನಿಯನ್ ಟ್ಯಾಲಿ ಆಗೋ ಚಾನ್ಸಸ್ ಇಲ್ಲ. ಅಕಸ್ಮಾತ್ ಇದ್ದರೆ ಅದು ಎಕ್ಸೆಪ್ಟ್ ಪುಣ್ಯ ಅಷ್ಟೇ. ಅದನ್ನು ಏನು ಮಾಡಬೇಕು, ಸಾಲ್ಟ್ ಔಟ್ ಮಾಡಬೇಕು. ಒಂದ್ಸರಿ ಸೋಲು ಗೆಲುವು ಅಂತೇಳಿ ಮನೆಯಲ್ಲಿ ಕೆಲವು ವಿಷಯಗಳ ಬಗ್ಗೆ ಇವರು ಹೊಂದ್ಕೋಬೇಕು. ಅದಕ್ಕೆ ನಮ್ಮ ಶಾಸ್ತ್ರದ ಒಳ್ಳೆಯ ಉತ್ತರ ಇದೆ. ಹೆಂಗಸನ ಗುಲಾಮಳು ಅಂತ ತಿಳಿಬೇಡಿ, ಅವಳು ಸ್ನೇಹಿತೆ ಅಂತ ತಿಳ್ಕೊಳ್ಳಿ. ಎಷ್ಟೋ ಪ್ರಶ್ನೆಯಲ್ಲಿ ಬರುತ್ತೆ, ಮನೆಯಲ್ಲಿರ್ತಕ್ಕಂಥ ಸ್ನೇಹಿತರು ಯಾರು ಅಂದರೆ ಹೆಂಡತಿ ಅಂತ ಉತ್ತರ ಕೊಡ್ತಾನೆ ಧರ್ಮರಾಜ. ಆ ರೀತಿ ನೋಡಿಕೊಂಡಾಗ ನಿಮ್ಗೆ ಕ್ಲಾಸಸ್ ಬರೋದೇ ಇಲ್ಲ. ಕೆಲವು ಸರ್ತೆ ಹೆಂಡತಿ ಮತ್ತು ಗಂಡ ಕೇಳಬೇಕಾಗತ್ತೆ, ಕೆಲವು ಸರ್ತೆ ಗಂಡ ಹೆಂಡತಿ ಕೇಳಬೇಕಾಗತ್ತೆ. ಯಾವಾಗಲೂ ಗಂಡನೇ ಕೇಳಬೇಕು ಅಂತ ಅವರು ತಪ್ಪು, ಯಾವ ಹೆಂಡತಿಗೆ ಇವರು ತಪ್ಪು, ಅವ್ರ ಫೀಲ್ಡೇ ಬೇರೆ ಇವ್ರ ಫೀಲ್ಡೇ ಬೇರೆ. ಆದ್ದರಿಂದ ಕೆಲವು ವಿಷಯ ಬಂದಾಗ ಅವ್ರ ಜ್ಞಾನ ಜಾಸ್ತಿ ಇರುತ್ತೆ ಅದರಲ್ಲಿ, ಈ ವಿಷಯ ಬಂದು ಇವ್ರ ಜ್ಞಾನ ಜಾಸ್ತಿ ಇರುತ್ತೆ. ಇಲ್ಲಿ ದೊಡ್ಡವರು ಸಣ್ಣವ್ರ ಪ್ರಶ್ನೆ ಅಲ್ಲ, ಯಾರಿಗೆ ಹೆಚ್ಚು ಗೊತ್ತಿದೆ ಎಂಬುದೇ ಅನುಭವ ಜಾಸ್ತಿ ಅಂದರೆ ಪ್ರಶ್ನೆ. ಆ ರೀತಿ ಮಾಡಿಕೊಂಡ್ರೆ ವಿಚ್ಛೇದನ ಪ್ರಶ್ನೆ ಬರೋದಿಲ್ಲ. ಮೊದಲು ಒಳ್ಳೆ ಮದುವೆ ಆಗಿರಬೇಕು, ಪಾರ್ಟಿಯೇ ಇದು. ಎರಡನೇದು ಉಳಿಬೇಕು. ಇವತ್ತು ಎರಡು ತಪ್ಪಾದರೆ ಏನು ಮಾಡೋಕ್ಕಾಗತ್ತೆ? ಆಗ ಮಾತೆತ್ತಿದ್ದರೆ ರಿಸರ್ವೇಷನ್, ಆಮೇಲೆ ಮದುವೆ ಆದಮೇಲೆ ಸುಖವಾಗಿ ಆಯಿತು ವಿಚ್ಛೇದನ ಮಾಡಿಕೊಂಡ್ರೆ ಅದೇ ಕಂಟಿ ಹ್ಯಾಬಿಟ್ ಆಗುತ್ತೆ ಅಷ್ಟೇ ಹೊರತು ಸೊಲ್ಯೂಷನ್ ಅಲ್ಲ. ಒಂದು ಮಾಡಿ ಇನ್ನೊಂದು ದೊಡ್ಡದ ಅದಕ್ಕೂ ರೆಡಿ ಆಗ್ತಾರೆ, ಮತ್ತೊಂದು ದೊಡ್ಡದ ಹಾಗೆ ಆಗುತ್ತೆ. ಫಾರಿನಲ್ಲಿ ಆಗಿರೋದು ಹಾಗೇ ಆಗಬಾರ್ದು. ಬಿಡಿಸ್ಕೊಂಡು ಹೋಗೋದು ದೊಡ್ಡದಲ್ಲ. ನೀವು ಮೊದಲು ತಪ್ಪು ಮದುವೆ ಆಗೋದೇ ಎಲ್ಲ ಪ್ರಾಬ್ಲಮ್ ಆಗಿರೋದು ಹಾಗೆ. 99% ಮದುವೆಗಳು ಇವತ್ತೆಲ್ಲ ದೊಡ್ಡವ್ರ ಗಮನಕ್ಕೆ ಬರೋದೇ ಆಗಿಬಿಡುತ್ತೆ, ದೊಡ್ಡ ಗಮನಕ್ಕೆ ಬರೋದೇ ಇಲ್ಲ. ಬಂದಮೇಲೆ ಟೂ ಲೇಟ್, ಸರಿ ಮಾಡೋದಕ್ಕೆ ಅವರೂ ಇರೋದಿಲ್ಲ, ಇವರೂ ಇರೋದಿಲ್ಲ. ಮತ್ತು ಇನ್ನೊಂದು ಸಮಸ್ಯೆ, ವಿಚ್ಛೇದನ ಆಗೋದಕ್ಕೆ ಇವರಿಬ್ಬರೇ ಮದುವೆ ಆಗ್ತಾರೆ, ಮನೆಯಿಂದ ದೂರ ಎದ್ದುಬಿಡ್ತಾರೆ. ಅವ್ರು ಹೇಳೋರು ಕೇಳೋರು ಯಾರೂ ಇಲ್ಲ ಅವರಿಗೆ ಗೈಡ್ ಮಾಡಲಿಕ್ಕೆ, ಫ್ರೆಂಡ್ಸೇ ಗೈಡ್ ಮಾಡೋದು. ಅವ್ರೇನು ಮಾಡ್ತಾರೆ, ಅಯ್ಯೋ ನಾನು ವಿಚಾರ ಏನು ಮಾಡ್ಕೋ ಅಂತ ಹೇಳ್ತಾರೆ, ಇದೇ ಗೈಡ್ ಅಂತ ಅವರು. ಅವರು ಮಾಡ್ಕೋತಾರೆ, ಏನರ್ಥ ಅದಕ್ಕೆ? ದೊಡ್ಡವರು ಅಂತಿದ್ರೆ ಏನು ಮಾಡ್ತಿದ್ರು ಅವರು, ಹಾಗೆ ಮಾಡಿಕೊಡೋದು. ಇಂಥವೆಲ್ಲ ನ್ಯಾಚುರಲ್, ಅದಕ್ಕೆ ಅವ್ರು ಕಂಟ್ರೋಲ್ ಮಾಡ್ತಾಯಿದ್ರು. ಸ್ವಲ್ಪ ಭಿನ್ನಾಭಿಪ್ರಾಯ ಕಂಟ್ ಇವತ್ತು ಅದಿಲ್ಲೇ ಇಲ್ಲ, ಜಾಯಿಂಟ್ ಫ್ಯಾಮಿಲಿ ಕಾನ್ಸೆಪ್ಟೇ ಇಲ್ಲ ಇವತ್ತು. ಹಾಗಾಗೋಗ್ಬಿಟ್ಟು ಎಷ್ಟು ಮಟ್ಟಿಗೆ ಜಾಯಿಂಟ್ ಫ್ಯಾಮಿಲಿ ಅಂದರೆ ಗಂಡ ಹೆಂಡತಿ ಜೊತೆಗಿದ್ದರೆ ಅದೇ ಜಾಯಿಂಟ್ ಫ್ಯಾಮಿಲಿ ಸ್ಥಿತಿ ಒಂದೋಗಿ ಅಂದರೆ ಡೋಂಟ್ ಲೈಕ್ ಇಟ್. ತಮಾಷೆ, ಜಾಯಿಂಟ್ ಫ್ಯಾಮಿಲಿ ಬೇಡ ಅವರಿಗೆ, ಯಾರೋ ದಾದಿನ ಕರ್ಕೊಂಡ್ಬಿರ್ತಾರೆ, ಅವಳಿಗೇನು ಇದಿರುತ್ತೆ ಸಂಬಂಧ? ಅವಳು ಸಿಕ್ಕೊಟ್ಟು ಮಲಗಿಸ್ತಾಳೆ, ಮುಗಿ ಕೆಟ್ಟು ಹೋಗುತ್ತೆ. ಆಫೀಸಿನ ಸಂಬಳಕ್ಕೋಸ್ಕರ ಮನೆ ಕೆಟ್ಟು ಹೋಗುತ್ತೆ, ಇವ್ರಿಗೆ ಜಗಳ ಬರುತ್ತೆ, ಸಾಲ್ವಾಗೋದೇ ಇಲ್ಲ. ದೊಡ್ಡವರಂತೂ ಮನೆಯಲ್ಲಿದ್ದರೆ ಎಲ್ಲದಕ್ಕೂ ಒಂದು ರಕ್ಷಣೆ, ಅದು ಭಿನ್ನಾಭಿಪ್ರಾಯ ಹೋಗುತ್ತೆ, ಮಕ್ಕಳಿಗೆ ಆರೋಗ್ಯ ಮನಸ್ಸು ಸಂಸ್ಕಾರ ಏನು ಗೊತ್ತಿಲ್ಲ, ತಕ್ಷಣ ಗೆಳೋದಕ್ಕೆ ಬರುತ್ತೆ. ಅವ್ರು ನ್ಯಾಚುರಲಿ ಗಾಡ್ ಗಿಫ್ಟೆಡ್, ಗಾಡ್ ಗಿವನ್ ಗೈಡ್ಸ್ ಅಂದರೆ ತಂದೆ ತಾಯಿಗಳು, ಅತ್ತೆ ಮಾವಂದಿರು.
ಅದು ಅರ್ಥ ಮಾಡ್ಕೊಂಡಿದ್ದಾರೆ. ಸಂಸಾರ ಅಂದರೆ ಇವರು ಖುಷಿ ಅಂತ ತಿಳ್ಕೊಂಬಿಟ್ಟಿರ್ತಾರೆ, ತಪ್ಪದು ಜವಾಬ್ದಾರಿ ಅದು. ಆಫೀಸಿಗೆ ಕೆಲಸ ಸಿಕ್ಬಿಟ್ರೆ ಕಮಿಟ್ಮೆಂಟ್ ಜಾಸ್ತಿ ಆಯ್ತು ಈಗ. ಅದಕ್ಕೆ ರಾಯರ ಮಾತು ನೆನ್ಪಿಟ್ಕೋಬೇಕು. ರಾಘವೇಂದ್ರದಲ್ಲಿ ಬಾಲ ಭಾರ್ಯ ಬಾಲಕೋ ನೋಪನೀತ ಬಾಲಶ್ಚಾಹಂ ನಾಶ್ರಮೇ ಮೇಸ್ತಿವಾಂಚ, ನಾಲ್ಕು ಮಾತು ನೆನ್ಪಿಟ್ಕೊಂಡು ಡೈವರ್ಸ್ ಆಗೋದೇ ಇಲ್ಲ. ಹೆಂಡತಿ ಚಿಕ್ಕವಳು, ನಾನು ಚಿಕ್ಕವನು, ಮಗು ಚಿಕ್ಕದು, ನನಗೀಗ ಸನ್ಯಾಸ ಅವಶ್ಯಕತೆ ಇಲ್ಲ. ಈ ನಾಲ್ಕು ಮಾತು ಎಷ್ಟು ಹೈಲಿ ಕಮಿಟೆಡ್, ಕಮಿಟೆಡ್ಮೆಂಟ್ ಟುವರ್ಡ್ಸ್ ಇದಲ್ಲ, ರೆಸ್ಪಾನ್ಸಿಬಿಲಿಟಿ ಇರೋದು. ಇಟ್ಕೊಂಡ್ರೆ ಯಾರಿಗೆ ಮನೆ ಕೆಟ್ಟೋದು? ಏನು ಕೆಡಲ್ಲ ಮನೆಗಳು. ಸೊ ವಿಚ್ಛೇದನ ಫಸ್ಟ್ ಪ್ರಶ್ನೆಗೆ ಉತ್ತರ ಆಗಕೂಡುದು. ಶಾಸ್ತ್ರ ಪ್ರಕಾರ ಅವಕಾಶ ಇಲ್ಲ. ವಿಚ್ಛೇದನಕ್ಕೆ ಅವಕಾಶ ಇರೋ ಒಂದೇ ಒಂದು ಸ್ಥಳ ಮದುವೆ ಆಗಿದ್ದರೂ ಕೂಡ ಶಾಸ್ತ್ರದಲ್ಲಿ, ಅಂದರೆ ಗಂಡ ಗಂಡೇ ಅಲ್ಲ ಅಂತಾಗಿದ್ದರೆ ಮಾತ್ರ. ಅದು ಮದುವೆನೇ ಅಲ್ಲ ಆದ್ದರಿಂದ ಅಲೋಟ್ ಅಷ್ಟೇ ಹೊರತು ಬೇರೆ ಕಾರಣಕ್ಕೆ ಅಲೋಗಲಿಕ್ಕೆ ಸಾಧ್ಯ ಇಲ್ಲ. ಅದು ಆಗೋದಿಲ್ಲ, ಹೊಂದ್ಕೊಳ್ಳೇಬೇಕಾಗುತ್ತೆ. ಇವತ್ತು ಅಪಾಯಿಂಟ್ ಮಾಡ್ಕೊಂಡು ಬಿಡಿಸೋದ್ರ ಸುಲಭದ ಸಂಗತಿ ಅಲ್ಲ, ಅವನಾಗಿ ಬಿಡ್ಬೋದೇ ಹೊರತು ಇಲ್ಲದ್ರೆ ಬಲು ಕಷ್ಟ ಅದು. ಅದೇ ರೀತಿಯೇ ಮದುವೆ ಅಷ್ಟು ಸುಲಭದ ಬಂಧನ ಅಲ್ಲ ಅದು. ಅದಕ್ಕೆ ಒಂದು ಹೊಸ ಮೆಥಡ್ ಹುಡುಕಿಬಿಟ್ಟಿದ್ದಾರೆ. ಏನು ಗೊತ್ತಾ, ಈಗ ಮದುವೆ ಹೋಗಿ ಡೈವರ್ಸ್ ಆಗೋದಕ್ಕಿಂತ ಮೊದಲು ನಾಲ್ಕು ದಿವಸ ಜೊತೆಗಿದ್ದು ಬಿಟ್ಟು ಆಮೇಲೆ ಮದುವೆ ಆಗೋದೇ ವಾಸಿ ಅಂತೆ. ಎಂಥ ಹುಚ್ಚರಿದ್ದಾರೆ, ಇಮೇಜಿನ್ ಮಾಡೋಕ್ಕೆ ಬರುತ್ತೆ ನಿಮಗೆ? ಅದನ್ನು ವಿಷ ಕೂಡ ನೋಡಿಬಿಟ್ಟು ಆಮೇಲೆ ಟ್ರೈನ್ ಮಾಡ್ತೀವಿ ಅಂದಾಗ ಆಗುತ್ತೆ ಅಷ್ಟೆ. ಅಂದರೆ ಈ ಥರ ಥಿಂಕ್ ಮಾಡಿದರೆ ಮನುಷ್ಯ ಒದಗ್ತಾನ? ಸಾಧ್ಯನೇ ಇಲ್ಲ. ಯೋಚನೆ ಕೂಡ ಮಾಡಬಾರದು. ಆ ಥರ ಜನಗತ್ತು ಟ್ರೆಂಡ್ ಆ ಥರ ಹೊರಟಾಗ ನಿಮಗೆ ಉತ್ತರ ಕೊಡೋರೇ ಫೂಲಿಶ್ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಅದು ಉತ್ತರನ ಅದು ಸಾಧ್ಯನೇ ಇಲ್ಲ. ನಿಜವಾದ ಅರ್ಥದಲ್ಲಿ ಭಾರಿ ತಪ್ಪಿನ ಕೆಲಸ. ನಾಲ್ಕು ದಿವಸ ಹಾವನ್ನು ಸಾಕೋಣ ಆಮೇಲೆ ಬೇಕಾದ್ರೆ ಬಿಟ್ಬಿಡೋಣ ಅಂದಾಗ ಆಗೋದು ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಯಾಕೆಂದ್ರೆ ಹತ್ರನೂ ಸೇರಿಸ್ಬಾರ್ದು ಅಂತ ಐಡಿಯೇ ಬರಬಾರ್ದು. ಹಿಂಗೆ ಸ್ಯಾಂಕ್ಟಿಟಿ ಇಲ್ಲ. ಇವತ್ತು ಮದುವೆಗೆ ಸ್ಯಾಂಕ್ಟಿಟಿನೇ ಹೋಗ್ತಾ ಇದೆ. ಎಷ್ಟೋ ಜನ ಹೇಳ್ತಾರೆ ಬರೀ ನಾವು ಮದುವೆಗೆ ಬುಕ್ ಮಾಡ್ಸಕ್ಕಂತ ಹೋದರೆ ರೀಮ್ಯಾರೇಜು ವಿಡೋಮೆ ಇಂಥವೇ ಬರುತ್ತೆ ಹೊರತು ಫ್ರೆಶ್ ಇರೋದೇ ಇಲ್ಲ ಅಂತ ಹೇಳ್ತಾರೆ. ಯಾಕೆ ನಮ್ಮ ಕಲ್ಚರಲ್ಲೇ ಡೌನ್ಫಾಲ್ ಆಗ್ತಾಯಿದೆ. ಅದನ್ನು ಇವತ್ತು ನಿಜವಾದ ಅರ್ಥದಲ್ಲಿ ನೀವು ಕೇಳಿದ್ರೆ ಇನ್ನೊಂದಿದೆ, ವಿಚ್ಛೇದನ ಹೆಚ್ಚಾಗ್ತಿರೋದು ಬ್ರಾಹ್ಮಣರದು, ಅದರಲ್ಲಿ ಮಾಧ್ವರದು, ಅದರಲ್ಲೂ ಕೂಡ ಹೆಂಗಸರ ಕಡೆಯಿಂದ. ಇದು ಇನ್ನೂ ಆಶ್ಚರ್ಯ ಅಂದರೆ ಹೆಂಗಸರ ಕಡೆಯಿಂದ ಐ ಡೋಂಟ್ ಲೈಕ್ ಹಿಮ್ ಅಂತ ಸ್ಥಿತಿ ಬಂದಿದೆ ಅಂದರೆ ಇವ್ರ ಮನೆಯಲ್ಲಿ ಏನೇನೂ ಸಂಸ್ಕಾರ ಬಂದಿಲ್ಲ ಅಂತ ಆಯ್ತೋ ಇಲ್ವೋ? ಏನೂ ಸಂಸ್ಕಾರ ಬಂದಿಲ್ಲ. ಎಷ್ಟೋ ಸರ್ತಿ ಹೇಳ್ತಿರ್ತೀನಿ, ಮನೆಯಲ್ಲಿ ಒಂದು ಲೀಟ್ರ್ ಹಾಲು ತೊಗೋತಾರೆ, ಅದು ಕೆಡ್ಕೂಡ್ದು ಕೆಡಬಾರ್ದು ಅಂಥೇಳಿ ಫ್ರಿಜ್ ತೊಗೊಂಡು ಅದರಲ್ಲಿ ಇಡಬೇಕು. ಒಂದು ಲೀಟ್ರ್ ಹಾಲು ಕೆಡಬಾರ್ದು, ನೆನ್ಪಿಟ್ಕೊಳ್ಳಿ. ಒಂದು ಲೀಟ್ರು ಮೊಸರು ಕೆಡಬಾರ್ದು, ಅದಕ್ಕೆ ಫ್ರಿಜ್ಜು ಅದರ ರಕ್ಷಣೆ ಮಧ್ಯೆ ಮಧ್ಯೆ ತೆಗೆದು ನೋಡೋದು ಸರಿ ಇದೆಯಲ್ಲೋ ಅಂತೇಳಿ. ಮಕ್ಕಳು ಕೆಡಬಾರ್ದು ಅಂತ ಅನಿಸೇ ಇಲ್ಲ ಇವ್ರಿ. ಫಸ್ಟು ಮಕ್ಕಳು ಕೆಡಬಾರ್ದು, ಮಕ್ಕಳು ಕೆಟ್ಟರೆ ಮನೆಯೇ ಹೋಗುತ್ತೆ, ಹಾಲು ಕೊಟ್ಟರೆ ಮತ್ತೆ ತರ್ಬೋದು. ಇದು ಇನ್ವ್ಯಾಲ್ಯೂಯಬಲ್ ಥಿಂಗ್ಸ್ ಇದು. ಅದ್ರ ಬಗ್ಗೆ ನೋಡೋದು ಗಮನವೇ ಇಲ್ಲ ಯಾರದು ಕೂಡ. ಅವ್ರು ಏನು ಓದ್ತಾರೆ, ಎಲ್ಲಿ ಹೋಗ್ತಾರೆ ನೋಡೋದೇ ಇಲ್ಲ. ಅದು ಮೊಬೈಲ್ ಬಂದಮೇಲಂತೂ ಇವ್ರಿಗೆ ಪೂರ್ತಿ ಕಾಂಟ್ಯಾಕ್ಟೇ ತಪ್ಪಿಬಿಟ್ಟಿದ್ದು, ವಿಷಯನ ಕೈಲಿ ಕೊಟ್ಟಾಗಿಬಿಟ್ಟಿದೆ. ಅದನ್ನೆಲ್ಲ ನಿಜವಾದ ಅರ್ಥದಲ್ಲಿ ಮಕ್ಕಳಿಗೆ ಒಳ್ಳೆ ನಿಜವಾಗಲೂ ಮೊಬೈಲಿಂದ ಒಳ್ಳೆ ಉಪಯೋಗ ತೊಗೊಳಕ್ಕೆ ಬರುತ್ತೆ. ಹರಟೆ ಮಾಡ್ಕೊಂಬಿಟ್ಟಿದ್ದಾರೆ, ಅದು ಹರಟೆಗೆ ಮೊಬೈಲ್ ಮಾಡ್ತಾ ಹೋದರೆ ಎಷ್ಟೊಂದರೆ ರೈಲ್ವೆ ಟ್ರ್ಯಾಕಲ್ಲಿ ಬಿದ್ದು ಸತ್ತೋರು ಇದ್ದಾರೆ ಎಷ್ಟೋ ಜನ. ಅಂದರೆ ಸಂಸಾರದಲ್ಲಿ ದಾರಿ ತಪ್ಪಿ ಬಿಡ್ತಾ ಇರುತ್ತೆ ಮೆಸೇಜ್, ಅದರಿಂದ ದಾರಿ ಹೋಗಿ ಎಲ್ಲೋ ಕೆಡ್ತಾ ಕೆಡ್ತಾ ಬಿದ್ದು ಹೋಗ್ತಾರಲ್ಲ, ಹಾಗಾಗಬಾರ್ದು. ಯಾರು ಹೇಳಬೇಕಾದ್ರ ಟಿವಿನ ಒಳ್ಳೆ ರೀತಿ ಉಪಯೋಗಿಸೋಕ್ಕೆ ಬರುತ್ತೆ. ಇವತ್ತು ಎಂದು ವಿಷ ಕೂಡ ಒಂದು ಪರ್ಪಸ್ ಇದೆ, ವಿಷನೂ ಕೂಡ ಸರಿಯಾಗಿ ಉಪಯೋಗಿಸ್ಬೋದು. ಅಮೃತ ಕೂಡ ಜಾಸ್ತಿ ತಿಂದರೆ ವಿಷ ಅಂತಾರಲ್ಲ ಆ ಥರ. ಅತಿ ಸರ್ವತ್ರ ವರ್ಜಯೇ, ಅತಿ ಸರ್ವತ್ರ ವರ್ಜಯೇ. ಅತಿ ಎಂಬುದು ಎಲ್ಲ ಕಡೆ ಇದೆ. ಮೊಬೈಲು ಇವೆಲ್ಲ ದುರಭ್ಯಾಸಗಳು ಮ್ಯಾಕ್ಸಿಮಮ್ ಆಗೋಗ್ಬಿಟ್ಟಿದೆ. ಅದು ಕಂಟ್ರೋಲ್ ಮಾಡೋರು ಯಾರಿದ್ದಾರೆ ಇವತ್ತು? ತಂದೆ ತಾಯಿ ಮಾಡಬೇಕು. ಅವರು ಜೊತೆಗೆ ಇರೋದಿಲ್ಲ, ಹಾಗಾಗಿಬಿಟ್ಟು ಜೊತೆಗೆ ಇರೋದಿಲ್ಲ ಫಸ್ಟು. ಈಗ ಇದ್ದು ಹೇಳಲಿಲ್ಲ, ಮುಂದೆ ಇರೋದೇ ಇಲ್ಲ. ಅವರು ಇಲ್ಲ, ಇಲ್ಲದವರು ಮದುವೆ ಆಗಬೇಕು ಇಲ್ಲ ವೃದ್ಧಾಶ್ರಮಕ್ಕೆ ಸೇರಿಸ್ಬೇಕು ಅಷ್ಟೇ ಹೊರತು ಅವ್ರ ಜೊತೆಗೆ ಇರೋದಿಲ್ಲ ಹೇಳೋರು ಇಲ್ಲೇ ಇಲ್ಲ ಟೋಟಲಿ. ಇದು ತುಂಬ ದೊಡ್ಡ ಪ್ರಾಬ್ಲಮ್, ಇದು ಸಾಮಾನ್ಯ ಅಲ್ಲ, ಭಾರಿ ಭಾರಿ ದೊಡ್ಡ ಪ್ರಾಬ್ಲಮ್. ಅದು ಸಾಲ್ವ್ ಮಾಡ್ಕೋಬೇಕಾದ್ರೆ ಇದು ಒಂದೇ ದಾರಿ, ಹೆಂಗಸರನ್ನು ಎಜುಕೇಟ್ ಮಾಡೋದು ಒಂದೇ ದಾರಿ. ಅದಕ್ಕೆ ನೀವೇ ಹೇಳಿದಂತೆ ಪೀಠಾಧೀಶರು ಅವರೆಲ್ಲ ಸೇರಬೇಕಿದೆ. ಇವತ್ತು ಸರ್ಕಾರ ಮಾಡದೇನೆ, ಇವತ್ತಿನ ಇನ್ಕಮ್ ಟ್ಯಾಕ್ಸ್ ಜಾಸ್ತಿ ಆಯಿತು ಅಂತ ನಾವು ಕೊಡೋದು ಬಿಟ್ಟರೆ ಬಿಡೋದಿಲ್ಲ, ಅಫೆನ್ಸೇ ಅದು. ಅಲ್ಲಿಂದ ಸೆಟ್ರೇಟ್ ಪಡಿಸ್ಬೇಕಾದ್ರೆ ಕಡಿಮೆ ಮಾಡಿ, ನಾವೇ ಕಡಿಮೆ ಮಾಡ್ಕೊಳ್ಳೋಕ್ಕೆ ಬರೋದಿಲ್ಲ. ಇವತ್ತು ಅಲ್ಲಿ ಹೇಗೆ ಸರ್ಕಾರ ಫೈನಲ್ಲು, ಮಠಾಧೀಶರು ಅವರೆಲ್ಲ ಫೈನಲ್ಲಿ ಅವರೆಲ್ಲ ಸೇರಿ ಇವತ್ತಿನ ದಿವಸ ಒಂದು ಎಲ್ಲರೂ ಸೇರಿಕೊಂಡು ಏನು ಸಮಸ್ಯೆ ಇದೆ ಫಸ್ಟ್, ನಮ್ಮ ಸಮಸ್ಯೆ ಏನಿದೆ, ಹುಡುಗರ ಸಮಸ್ಯೆ ಏನು, ಹುಡುಗಿಯರ ಸಮಸ್ಯೆ ಏನು, ವಿವಾಹಿತರ ಸಮಸ್ಯೆ ಏನು, ಇವತ್ತು ಸಾಮಾನ್ಯರ ಸಮಸ್ಯೆ ಏನು, ಇವೇನು ಪ್ರಶ್ನೆ, ಆಫೀಸ್ಗೆ ಹೋದಾಗ ಏನು ಸಮಸ್ಯೆ. ಇವತ್ತು ಹಾಸ್ಟೆಲಲ್ಲಿ ವ್ಯವಸ್ಥೆ ಮಾಡಿಬಿಟ್ಟಿದ್ದಾರೆ ಸ್ಟೂಡೆಂಟ್ಸಿಗೆ, ಪಾಪ ವರ್ಕ್ ಮಾಡೋರಿಗೆ ಏನು ವ್ಯವಸ್ಥೆ ಇದೆ? ಹಾಸ್ಟೆಲ್ಲಿರೋ ಹುಡುಗರು 100 ಜನ 500 ಜನ, ವರ್ಕ್ ಮಾಡೋರು 1000 ಜನ. ಅವ್ರಿಗೆ ಇವತ್ತು ಮಡಿಲಿ ಏನು ಮಡಿಲಿ ಊಟ ಮಾಡಿದ್ರೆ ಪಾಪ ಅವ್ರೀಗ ಮಡಿಲಿ ಮನೆ ಬಂದರೆ 20-30 ಕಿಲೋಮೀಟ್ರ್ ಸಾಧ್ಯ ಇಲ್ಲ, ಅಲ್ಲಿ ವೈದ್ಯ ಇರಲಿಕ್ಕೆ ಸಾಧ್ಯ ಇಲ್ಲ, ಅಲ್ಲೇ ತಿನ್ಬೇಕು. ಏನು ಮಾಡಬೇಕಾಗಿದ್ರೆ ತಿನ್ನಬೇಡ ಅಂತ ಅಷ್ಟೇ ಹೇಳಿದ್ರೆ ಸಾಲ್ದು, ಹೋಟ್ಲಿಗೆ ಹೋಗಬೇಡ, ಮನೇಲಿ ಹಾಕಬೇಕು. ಹೋಟ್ಲಿಗೆ ಹೋಗಿ ಮನೆಯಲ್ಲೂ ಹಾಕಲ್ಲ ಅಂದರೆ ಏನು ಮಾಡಬೇಕು ಅವರು? ಆ ಸ್ಥಿತಿಯಾಗಿ ಇವತ್ತು ಅದು ಗಂಭೀರ ಸಮಸ್ಯೆ ಮಾಡಿಕೊಂಡು ಅನುಕೂಲ ಮಾಡಿಕೊಟ್ಟು ಯುಟಿಲೈಸ್ ಮಾಡಿಕೊಡೋದೆ ಹೋದರೆ ನಿಮ್ಮ ತಪ್ಪು, ಅನುಕೂಲನೇ ಮಾಡಿಕೊಡೋದೆ ಹೋದರೆ
ಮೇಷ್ಟ್ರು ಪಾಠ ಮಾಡಿ ಹುಡುಗ ಅಟೆಂಡ್ ಮಾಡದೆ ಹೋದರೆ ಅವನ ತಪ್ಪು, ಮೇಷ್ಟ್ರು ಕ್ಲಾಸೇ ತಗೊಳ್ಳದೆ ಹೋದರೆ ಮೇಷ್ಟ್ರ ತಪ್ಪು. ಇವತ್ತು ಮೇಷ್ಟ್ರದೇ ತಪ್ಪಾಗಿರೋ, ಇವತ್ತು ನಮ್ಮ ಮಠಮಾನ್ಯಗಳಿಂದ ಹಿಡಿದು ಎಲ್ಲ ಕಡೆಯೂ ಯಾರ ಸಮಸ್ಯೆನೂ ಕೆಡ್ತಾ ಇಲ್ಲ ಯಾರು ಕೂಡ. ನಿಮ್ಮ ಸಮಸ್ಯೆ ಏನು, ಏನಾಗಿದೆ, ನೀವು ಯಾತಕ್ಕೆ ತಂದ್ಯಾವನ್ನೇ ಮಾಡೋದಿಲ್ಲ ಅಂತ ಕೇಳಿ ನೋಡೋಣ, ಯಾಕೆ ಉಪನಯನ ಮಾಡೋದಿಲ್ಲ ಕೇಳಿ. ಅವ್ರು ಪ್ರಾಬ್ಲಮ್ ಹೇಳ್ತಾರೆ, ಸೊಲ್ಯೂಷನ್ ಕೊಡಿ ಮಾಡ್ತಾರೆ. ಆಮೇಲೆ ಅದು ಕೊಡದೆ ಸುಮ್ಮನೆ ನೀವು ಮಾಡೋದಿಲ್ಲ ಮಾಡೋದಿಲ್ಲ ಅಂತ ಬೈದರೆ ಅರ್ಥ ಇಲ್ಲ. ಮಾಡಬೇಕು, ಸಮಸ್ಯೆ ಉತ್ತರ ನಾವು ಕೊಡ್ತೀವಿ ಅಂತ ಹೇಳಬೇಕದು. ತುಂಬ ತಪ್ಪಾಗಿದೆ ನಮ್ಮಲ್ಲಿ. ಇವಾಗ ಸರ್ಕಾರದಲ್ಲಿ ಯಾವ ರೀತಿ ಒಂದು ಅವ್ಯವಸ್ಥೆ ಇದೆಯೋ, ನಮ್ಮಲ್ಲಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಅವ್ಯವಸ್ಥೆ. ಅವರಿಂದ ಜನಗಳಿಗೆ ಅನ್ನ ಗಿನ್ನಕ್ಕೆ ತೊಂದರೆ ಆಗ್ತಾ ಇದೆ, ನಮಗೆ ಜ್ಞಾನಕ್ಕೆ ತೊಂದರೆ ಆಗ್ತಾ ಇದೆ. ಸರ್ಕಾರಕ್ಕೆ ಸ್ಪಿರಿಚುವಲ್ ನಾಲೆಜ್ ಕೂಡ ಕಮಿಟ್ಮೆಂಟ್ ಇಲ್ಲ, ಮನೆಗಳಿಗಿರೋದು ಅದೆಲ್ಲ ಕೂಡ ಮಠಗಳಿಗಿರೋದು. ರಾಯರು ಅಂಥವ್ರು ಅವತಾರ ಮಾಡಿದ್ದಕ್ಕೆ ಎಷ್ಟು ವಂಡರ್ಫುಲ್ ಕೆಲಸ ಮಾಡಿದರು ರಾಯರಿಂದ, ಎಷ್ಟು ದೊಡ್ಡ ಕ್ರಾಂತಿ ಆಯಿತು ಯೋಚನೆಗಳು. ಪೂರ್ ದಾಸರಿಂದ ಎಷ್ಟು ಕ್ರಾಂತಿ ಆಯಿತು ಪಾಪ, ಮನೆ ಮನೆಗೆ ಉಪದೇಶ ಮಾಡಿದರು. ಇವತ್ತು ಮನೆ ಮನೆಗೆ ಅವರು ಮಾಡಿದರೆ ಮನೆಯೊಳಗೆ ನಾವು ಮಾಡಬೇಕಾಗಿದೆ ಅಷ್ಟೇ. ಮನೆಯೊಳಗೆ ಮಕ್ಕಳಿಗೆ ಅವರಿಗೆಲ್ಲ ಕೂಡಿಸ್ಕೊಂಡು ಹೇಳಿದರೆ ವ್ಯಾಲ್ಯೂಸ್ ಖಂಡಿತ ಅರ್ಥ ಆಗುತ್ತೆ. ಇವತ್ತು ಇದ್ರ ಮಧ್ಯೆಯೂ ನಿಮಗೆ ಹೇಳಿದ ಹಗಲಲ್ಲಿ ಹೇಳ್ತಿರ್ತೀನಿ, ಇಷ್ಟು ಎನ್ ಟಿ ಇದ್ರೋ ಸಂಭವದಲ್ಲೂ ಕೂಡ ಎರಡು ಏಕಾಸಿ ಮಾಡೋ ಹುಡುಗಿಯರಿದ್ದಾರೆ ಗೊತ್ತಾಯ್ತಾ, ಉಪವಾಸ ಮಾಡಿ ಇದರಲ್ಲಿ 4,20,000 ಸಂಬಳ ತೊಗೊಳ್ಳೋರಿದ್ದಾರೆ. ಇಂಥ ಉದ್ಯೋಗಗಳು ಇವರೇ ಇದ್ದಾರಲ್ಲ ಉದಾಹರಣೆಗೆ, ಆದ್ದರಿಂದ ಹೆಚ್ಚಿಡಬೇಕಾದ ಕಾರಣ ಇಲ್ಲ. ನೀವು ಪ್ರೇರಣೆ ಮಾಡಿದ್ದು ನೀವು ನಿಜವಾಗ್ಲು ವಂಡರ್ಫುಲ್. ಹಾಗಿದ್ದರೆ ಉಳಿದವರು ಮಾಡೆಲ್ ಆಗ್ತಾರೆ, ರೋಲ್ ಮಾಡೆಲ್ ಆಗಲಿಕ್ಕೆ ಬರುತ್ತೆ. ಇವತ್ತು ಮೇಲೆ ಹೋಗೋದಂದರೆ ಧರ್ಮ ಬಿಡೋದು ಅಂತ ಆಗಿಬಿಟ್ಟಿದೆ. ನಮ್ಮ ಹುಡುಗರು ಭಾರಿ ಮುಂದೆ ಬಂದಿದ್ದಾರೆ ಅಂದರೆ ಸಂಧ್ಯಾ ಅಂದು ಕೂಡ ಮಾಡೋದಿಲ್ಲ, ಭಾರಿ ಮುಂದೆ ಬಂದಿದೆ, ಹಣೆ ಬಾರ ಇದು ಅಂತ. ನಮ್ಮ ಮಗ ದೇವರನ್ನೇ ನಂಬೋದಿಲ್ಲ, ಎಷ್ಟು ಗ್ರೇಟ್ ಹುಚ್ಚುತನ ಅಷ್ಟೇ. ನಿಜವಾಗ್ಲೂ ದುಃಖ ಪಡಬೇಕು ಅದಕ್ಕೆ, ತಂದೆ ತಾಯಿಗಳು ದುಃಖ ಪಡಬೇಕು. ಅಯ್ಯೋ ನಮ್ಮ ಮಗ ಲಕ್ಷಗಟ್ಟಲೆ ಸಂಬಳ ತರ್ತಾನೆ, ದೇವ್ರ ಕಡೆ ಲಕ್ಷನೇ ಕೊಡೋದಿಲ್ಲಲ್ಲ ಅಂತ ದುಃಖಪಟ್ಟರೆ ಅದು ಗ್ರೇಟ್. ಅದು ಮಗನಿಗೆ ಒಂದು ಮಾತು ಹೇಳಿ, ಕೊನೆ ಪಕ್ಷ ನಿಮ್ಮ ದೊಡ್ಡ ಮನೆ ಕಟ್ಸಿದ್ದಿ, ತುಂಬ ಚೆನ್ನಾಗಿ ಸಂಬಳ ಬರುತ್ತೆ, ಅಲ್ಲಿ ತುಂಬ ಸಂತೋಷ ಆಗಿದೆ, ನನ್ನ ಸಂತೋಷಕ್ಕೊಂದು ಕೆಲಸ ಮಾಡು ಮಗನೇ, ನಿತ್ಯ ಸಂಧ್ಯಾವಂದನೆ ಮಾಡು, ದೇವ್ರ ಪೂಜೆ ಮಾಡು ಅಂತ ಹೇಳಿ, ಮಹಾಭಾರತದ ಕತೆ ಕೇಳಿ ಹೋಗು ಅಂತ ಹೇಳಿ. ಮೊದಲು ಕೇಳಲ್ಲ ಅವನು 20 ಹೇಳಿ, ಕೇಳಿದ ಮೇಲೆ ನಿಮಗೆ ಕೊಡಿ ಎಲ್ಲ ಮರೀತಾನೆ, ಈ ಮೆಸೇಜ್ ಮರೆಯೋದಿಲ್ಲ. ಹೌದು, ನಮ್ಮ ತಂದೆ ತಾಯಿ ದೊಡ್ಡ ಮೆಸೇಜ್ ಕೊಟ್ಟರು, ಅದನ್ನು ಅವರು ಕೊಡಲೇ ಇಲ್ಲ ಅಂತ ನಾನು ಅನ್ನ ಆಗಿಲ್ಲ, ನನ್ನ ತಪ್ಪು ಅಂತ ತಿಳ್ಕೊಂಡ್ಬಿಡ್ತಾರೆ. ಒಂದು ನಮಗೆ ಮುಖ್ಯವಾದ ಒಂದು ಅಂಶ ಹೇಳುತ್ತೇನೆ. ಒಂದು ಸರ್ತಿ ಬೇರೆಯವರಿಗೆ ಉಪನ್ಯಾಸಕ್ಕೆ ಅಂತ ಹೋದ ಕಾಲಕ್ಕೆ ಒಂದು 12 ರಾಮಾಯಣ ಉಪನ್ಯಾಸ ಇತ್ತು, ಎಲ್ಲರಿಗೂ ಪ್ರವಚನ ಡಾಕ್ಟರ್ಸ್ ಎಲ್ಲ ಬರ್ತಾಯಿದ್ರು. ಕೊನೆಯ ದಿವಸ ಒಬ್ಬ ಡಾಕ್ಟ್ರು ಬಂದರು, ಪಕ್ಕದಲ್ಲಿ ಕೂತ್ಕೊಂಡ್ರು, ಸ್ವಾಮಿಗಳು ಪೂಜೆ ನಡೀತಾ ಇತ್ತು. ಅವರು ಹೇಳಿದರು, ಆಚಾರ್ಯ ಇವತ್ತು ನಾನು ಮನೆಗೆ ಹೋಗಿಬಿಟ್ಟು ನಮ್ಮ ಅಪ್ಪನ ಸಿಕ್ಕಾಬಿಟ್ಟು ಬೈದುಬಿಟ್ಟೆ ಅಂತ ಹೇಳಿದ್ರು. ಯಾಕೆ ಏನು ಅಂತ ಕೇಳಿ, ತುಂಬ ಐ ಸ್ಪೆಷಲಿಸ್ಟ್ ಅವರು, ತುಂಬ ಹೆಸರು ತಗೊಂಡು ಒಳ್ಳೆ ತಗೊಂಡವರು, ಯಾತಕ್ಕೆ ಬೈದ್ರಿ ಅಂತ ಕೇಳಿದ್ರು. ನಮ್ಮ ಅಪ್ಪ ಒಳ್ಳೆ ಸುಧಾ ಪಂಡಿತರು, ನಾನು ಡಾಕ್ಟ್ರಾದೆ, ಇವತ್ತು ನಮ್ಮಪ್ಪನ ಕೇಳಿದೆ ಹೋಗಿ, ಇಷ್ಟೊತ್ತು ರಾಮಾಯಣ ಎಲ್ಲ ಕೇಳಿದ್ದೀನಿ ನಾನು, ಎಷ್ಟು ಟ್ರೆಜರ್ ಆಫ್ ನಾಲೆಡ್ಜ್ ಅದು, ನೀವು ಸುಧಾ ಓದು ನನಗೆ ಯಾಕೆ ಓದಿಸ್ಲಿಲ್ಲ ಅಂತ ಕೇಳಿದೆ ನಾನು, ಗೊತ್ತಾಯ್ತಾ. ಇವತ್ತು ಹಠ ಹಿಡಿದೆ, ಅಲ್ಲ ಮಗನೇ ನೀವು ಸುಖವಾಗಿರಲಿ ಅಂತ ನಾನು ಓದಿಸ್ಲಿಲ್ಲ ಅಂತ ಕೇಳಿದರೆ, ಇವತ್ತು ನನಗೆ ಅನ್ನಿಸ್ತಾ ಇದೆ ಅದು ಸುಖ ಅಲ್ಲ ಅಂತ ಅನ್ನಿಸ್ತಾ ಇದೆ, ಏನು ಮಾಡ್ತೀರಿ ಅಂತ ಕೇಳಿದೆ. ಇದು ಸುಖ ಅಲ್ಲ, ನಿಜವಾದ ಸುಖ ಮಿಸ್ ಮಾಡ್ಕೊಂಬಿಟ್ಟೆ, ಯಾಕೆ ಹೇಳ್ಕೊಡ್ಲಿಲ್ಲ ಆನ್ಸರಬಲ್ ಆದರೆ ತಂದೆ, ಈಗ ಉತ್ತರ ಕೊಡೋಕ್ಕೆ ಬರಲಿಲ್ಲ ನಮ್ಮ ತಂದೆಗೆ ಅಂತೇಳಿ ಉತ್ತರ ಕೊಡೋಕ್ಕೆ ಬರಲಿಲ್ಲ ನನಗೆ. ಆ ಸ್ಥಿತಿ ನಾವಿದ್ದೇವೆ ಇವತ್ತಿನ ದಿವಸ, ಮಗನೇ ಯಾಕೆ ಸತ್ಯ ಅದು ಇಷ್ಟೆಲ್ಲ ಮಾಡಿದವ್ರು ಹೇಳಲೇ ಇಲ್ಲ ಅಂತ ಹೇಳಿದರೆ ಪಾಪ ಅವ್ರಿಗೆ ದುಃಖ ಆಗೋದಿಲ್ವಾ? ಇದು ನಡೆದಿದೆ, ಆ್ಯಕ್ಚುಲಿ ನಡೆದ ಕಥೆ ಇದು. ಈ ರೀತಿ ನಮ್ಮ ಮಕ್ಕಳು ನಾಳೆ ನಮ್ಮನ್ನು ಬೈಕೊಳ್ಳೋಕೆ ಆಗಬಾರ್ದು. ನಾವು ರಾಮಾಯಣ ಇದೆ ಅಂಥೇಳಿ ಯಾರೋ ಆಸ್ಟ್ರೇಲಿಯಾಕ್ಕೆ ಹೋದಾಗಲೋ ಇಂಗ್ಲೆಂಡ್ಗೆ ಹೋದಾಗಲೋ ಕೇಳಿಬಿಟ್ರೆ ಎಷ್ಟು ಅನ್ಯಾಯ ಆಗೋದಿಲ್ಲ. ಯಾರೋ ಹೇಳ್ತಾರೆ, ಯಾರೋ ಹೋದನಂತೆ ಇಲ್ಲಿಂದ ಅವ್ರು ಬಂದು ಭಾರಿ ಗೌರವ ಕೊಟ್ಟು, ನೀವು ಎಂಥವ್ರು ಪುಣ್ಯಾತ್ಮರು, ಭರತಕಂಡದ ಬಂದಿದ್ದೀರಿ, ಗೀತೋಪದೇಶ ಆದ ದೇಗದಿಂದ ಬಂದಿದ್ದೀರಿ, ಯು ಹ್ಯಾವ್ ಕಮ್ ಫ್ರಮ್ ಲ್ಯಾಂಡ್ ಆಫ್ ಭಗವದ್ಗೀತಾ ಅನ್ನಂತೆ. ಅವನು ವಾಟ್ ಈಸ್ ಭಗವದ್ಗೀತಾ ಅಂತ ಇವ್ರಿಗೆ ಕೇಳ್ತಾನೆ ಪುಣ್ಯಾತ್ಮ. ಅವನಿಗೆ ಅಷ್ಟು ಗೌರವ ಇವ್ರಿಗೆ ಭಗವದ್ಗೀತಾನೇ ಗೊತ್ತಿಲ್ಲ. ಈ ತಮ್ಮ ಆ್ಯಕ್ಚುಲಿ ನಡೀತಿರೋ ಅನಾಹುತ ಇದು. ಅದನ್ನು ನಾವು ಕಲ್ಕೊಂಡ್ಬಿಟ್ರೆ ಎಷ್ಟು ತಪ್ಪಾಗುತ್ತೆ. ಬೇರೆಯವರೆಲ್ಲ ನಮ್ಮ ಕಲ್ಚರ್ನ ಕಾಪಿ ಮಾಡಲಿಕ್ಕೆ ಅಂತ ಹೊರಟ್ರೆ, ನಮ್ಮ ಕಲ್ಚರ್ ಅವ್ರ ಕಲ್ಚರ್ ನಾವು ಕಾಪಿ ಮಾಡಲಿಕ್ಕೆ ಹೊರಟ್ರೆ ಏನು ಅರ್ಥ ಇದೆ? ಎಷ್ಟು ದುಃಖದ ಸಂಗತಿ ಅಂದರೆ, ನಿಜವಾಗ್ಲೂ ದುಃಖದ ಸಂಗತಿ. ಜಸ್ಟ್ ನಾವು ರಾಯರ ಮಠಗಳೇ ಇದೆ, ರಾಘವೇಂದ್ರ ಸ್ವಾಮಿಗಳೇ ಇದ್ದಾರೆ, ಅವ್ರ ಕಥೆ ಹೇಳಿದರೂ ಸಾಕು ಜನಗಳಿಗೆ, ಕರೆಕ್ಟಾಗಿ ಕಥೆ ಹೇಳಿದರೆ ಮನಸ್ಸು ಅವ್ರ ಬಗ್ಗೆ ತುಂಬ ಗೌರವ ಇದೆ ಜನಗಳಿಗೆ. ಅವ್ರು ಏನು ಹೇಳಿದ ತಕ್ಷಣ ಮಾಡ್ತಾರೆ, ಈರುಳ್ಳಿ ಬೇಡಿ ತಿನ್ನಬೇಡಿ, ಯಾಕೆ ರಾಯರು ತಿಂತಿದ್ರಾ, ಇವ್ರು ಶಾಕ್ ಆದಾಗುತ್ತೆ, ಹೇ ನಾವು ತಿನ್ನಬಾರ್ದಾಗಿದೆ ಸಾಕು ನಮಗೆ, ನಮ್ಮ ಶಾಸ್ತ್ರಗಿಸ್ತ ಅರ್ಥ ಆಗೋದಿಲ್ಲ, ರಾಯರು ತಿಂತಿದ್ದಿಲ್ಲ, ನಾವು ರಾಯರ ಗುಡಿ ಬರ್ತೇವೆ ಛೇ, ಹಾಗಿದ್ದರೆ ರಾಯರು ನಮಗೆ ಬೇಡ. ವೆರಿ ಸಿಂಪಲ್ ಹೇಳೋದಕ್ಕೆ. ಮಕ್ಕಳಿಗೆ ಹೇಳೋದು ಏನು ಕಷ್ಟ ಇದೆ ಇದರೊಳಗೆ? ಮಗನ ರಾಯರ ಮಠಕ್ಕೆ ಹೋಗ್ತೀಯಲ್ಲ, ರಾಯರ ಆದರ್ಶ ತಿಳ್ಕೊಂಬಿಡು ಅಂದ್ರೆ ನಿಮ್ಮ ಮನೇಲಿ ಹೇಳಿದ ಕ್ಲಾಸಸ್ ಬರೋದೇ ಇಲ್ಲ. ಆಗ ರಾಯರು ನಮ್ಮ ಚೆಕ್ ಪಾಯಿಂಟ್ ಇದ್ದಾಗಿದ್ದಾರಲ್ಲ ಇವತ್ತಿನ ದಿವಸ, ಸಾಕು ನಮಗೆ ಅಷ್ಟು ಸಾಕು. ಅದನ್ನು ಅಭ್ಯಾಸ ಮಾಡಲೇಬೇಕಾಗಿದೆ ನಾವು, ಇಲ್ಲದೆ ಹೋದರೆ ತಪ್ಪಾಗುತ್ತೆ. ವಿಚ್ಛೇದನ ಆಗಲೇ ಆಗಿರೋ ಅಂಥವರು, ಅವರಿಗೆ ನೀವು ದೊಡ್ಡವರಾಗಿ ಏನೋ ಸಾಂತ್ವನ ಹೇಳ್ತೀರಿ,
ಆಗಿರುವಂಥವರು. ಯಾಕೆಂತ ಹೇಳಿದ್ರೆ ನಾವು ಐಡಿಯಲ್ ಸಿಚುವೇಶನ್ಸ್ ಬಗ್ಗೆ ಬಹಳಷ್ಟು ಮಾತಾಡ್ತೇವೆ, ಆದರೆ ಇವಾಗ ಸೊಸೈಟಿ ಇರೋದು ಆ್ಯಕ್ಚುಯಲ್ ರಿಯಾಲಿಟಿಯಲ್ಲಿ. ಬಹಳಷ್ಟು ಜನಕ್ಕೆ ವಿಚ್ಛೇದನ ಆಗಿರುತ್ತೆ, ಅವರ ಮನೆಯಲ್ಲಿ ತಂದೆ ತಾಯಿಗಳಿಗೆ ಬಹಳ ಬೇಜಾರಾಗಿರುತ್ತೆ, ಆ ಹುಡುಗರು ಹುಡುಗಿಯರು ಬಹಳ ಬೇಜಾರು ಮಾಡ್ಕೊಂಡಿರ್ತಾರೆ, ಅವರಿಗೆ ಕೋರ್ಸ್ ಕರೆಕ್ಷನ್ ಅಂತ ತಾವು ಹಿರಿಯರಾಗಿ ಏನು ಹೇಳ್ತೀರಿ? ನಿಮ್ಮ ಪ್ರಶ್ನೆ ಅಂತ ನಡೆದಿದೆ ಒಂದು ಸಲ, ಏನಾಗಿದೆ ಗೊತ್ತಾ? ನಿಮ್ಮ ಪ್ರಶ್ನೆ ಎರಡು ಭಾಗ ಇದೆ. ಈಗ ವಿಚ್ಛೇದನ ತಯಾರಾಗಿರೋ ಗುಂಪೊಂದು, ವಿಚ್ಛೇದನ ಆಗಿರೋ ಒಂದು ಗುಂಪು. ವಿಚ್ಛೇದನ ತಯಾರಾಗಿರೋ ಗುಂಪೊಂದು ಬಂದಿತ್ತು, ಸುಮಾರು ಮಿಡ್ಲ್ ಫಾರ್ಟೀಸ್ ಇಬ್ಬರು ಕೊಡೋ ಗಂಡ ಹೆಂಡತಿ. ಅವರಿಬ್ಬರು ಬಂದರು, ನಾವು ವಿಚ್ಛೇದನ ಮಾಡ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೇವೆ ಆಚಾರ್ಯ, ನೀವು ತುಂಬ ಜನ ಬೇಡ ಅಂತಿದ್ದಾರೆ, ನೀವು ಹೇಗಾದ್ರೂ ಅವ್ರ ಉದ್ದೇಶ ಮಾಡ್ಕೋತೀವಿ, ಅವ್ರನ್ನ ಒಪ್ಪಿಸಿ ಅಂತ ಅಷ್ಟೇ, ನಿಮಗೆ ಗೈಡ್ ಮಾಡಿ ಅಂತಲ್ಲ. ಅವ್ರಿಗೇನು ಹೇಳ್ಬೋದು? ನೋಡಿ ಮಾಡ್ಕೊಳ್ಬೇಡಿ, ಒಳ್ಳೇದಲ್ಲ ಅಂತ. ಇಲ್ಲ, ನಾವು ಮಾಡ್ಕೊಳ್ಳೇಬೇಕಾಗಿದೆ, ಮಾಡ್ಕೋತೀವಿ. ಅವ್ರನ್ನ ಕೆಲಸ ಮಾಡಿ ಹಾಗಿದ್ದರೆ ನೀವು ಎಷ್ಟು ಹೇಳಿದರೂ ಕೂಡ ಯಾತಕ್ಕೆ ಹೇಳ್ತೀರಿ ಮಾತು ಅಂದರೆ, ಒಂದು ಮಾತಿಗಿಂತ ಶಾಸ್ತ್ರ ಹೇಳೋದು ಭಾರಿ ದೊಡ್ಡದು. ನಾವು ಹೇಳುತ್ತೇವೆ ಎಂಬುದು ಬೇರೆ, ಕಾನೂನು ಹೇಳುತ್ತೆ ಎಂಬುದು ಬೇರೆ ಆಗುತ್ತೆ, ಅವಾಗ ಅಪ್ರೋಚ್ ಬೇರೆ ಆಗಿಬಿಡುತ್ತೆ. ಅವಾಗ ಹೇಳಿದೆ, ನೀವು ಒಂದು ವಾರ ಭಾಗವತ ಕೇಳಿ, ಇಬ್ಬರು ಕೇಳಿ, ನೀವು ಹೇಳಿಸ್ದೆ ನಾವು ಹೇಳಿಸಲ್ಲ, ನೀವು ಹೇಳಿಸ್ಬೇಡಿ, ಎಲ್ಲ ಯಾರೋ ಹೇಳಿಸ್ತಾ ಇದ್ದಾರೆ ದೂರಲ್ಲಿ, ನೀವು ಬನ್ನಿ, ನೀವು ಕೂತ್ಕೊಂಡು ಕೇಳಿ. ನಾವು ಜೊತೆಗೆ ಕೂಡಲ್ಲ, ಜೊತೆಗೆ ಕೂಡಬೇಡಿ, ದೂರ ದೂರ ಕೂತ್ಕೊಳ್ಳಿ ಆಯಿತಾ, ದೂರ ದೂರನೇ ಕೂತ್ಕೊಳ್ಳಿ. ಆದರೆ ಒಂದು ಕಂಡೀಷನ್ ಒಂದೇ, ನೀವು ಫಸ್ಟ್ ಡೇಯಿಂದ ಲಾಸ್ಟ್ ಡೇವರೆಗೂ ಕೇಳಬೇಕು, ಮಧ್ಯೆ ಲೇಟಾಗಿ ಬರಬಾರ್ದು, ಮೊದಲು ಹೋಗ್ಕೊಡೋದು ಗೊತ್ತಾಯ್ತಾ? ಯಾಕಂದ್ರೆ ಯಾವಾಗಲೋ ಬಂದರೆ ಅದು ಉಪಯೋಗ ಇಲ್ಲ. 7 ಡೇ ಸುಮ್ಮನೆ ಕೇಳಿ, ಆಮೇಲೆ ದೈವರ ಸಾರ್ ಏನಾರು ಮಾಡ್ಕೊಂಬಿಡಿ, ಅದು ಫಸ್ಟ್ ಆರ್ ಹೇಳೋದು ಅಂತ ಹೇಳಿದೆ. ಆಯಿತು, ಆಮೇಲೆ ಅದು ಒಂದೇ ಸರ್ತಿ ಕೇಳೋದು ಅಂದರು, ಒಂದೇ ಸರ್ತಿ ಕೇಳಿ ಪರವಾಗಿಲ್ಲ ಅಂತ ಬಂದರು. ಇಬ್ಬರು ಕೇಳಿದರು, ಮುಗಿದ್ರು, ಬಂದರು. ನಾವು ಡೈವರ್ಸ್ ಮಾಡ್ಕೊಂಬೋದಿಲ್ಲ ಅಂತ ಹೇಳಿ ಗೊತ್ತಾಯ್ತಾ? ಡೈವರ್ಸ್ ಮಾಡ್ಕೊಂಬೋದಿಲ್ಲ, ನಾವು ಡಿಸೈಡೆಡ್, ನಾವು ಜಸ್ಟ್ ಡ್ರಾಪ್ ಇಟ್. ಯಾಕೆ? ಇದೀ ವ್ಯಾಲ್ಯೂ ಗೊತ್ತಾಯಿತು, ಸಂಸಾರ ಅಂದ್ರೇನು, ಜೀವನ ಅಂದ್ರೇನು, ಗೋಲ್ ಅಂದ್ರೇನು, ದೇವರು ಅಂದ್ರೇನು, ಧರ್ಮ ಅಂದ್ರೇನು, ಈ ಗೊತ್ತಾಯ್ತು. ಓ, ಯು ಆರ್ ನಾಟ್ ಫ್ರೀ. ರೋಡಲ್ಲಿ ಹೋಗ್ತಾ ಹೋದರೆ ನಿನ್ನ ಮನೆಯೆಲ್ಲ ಹೋಗು ಅಂತ ಹೇಳ್ತಾ. ರೋಡಲ್ಲಿ ಹೋದಕ್ಕೊಂದು ಟ್ರಾಫಿಕ್ ರೂಲ್ಸ್ ಇದೆ, ಮನೆಯಲ್ಲಿ ರೂಲ್ಸ್ ಇಲ್ಲ ಅಂದರೆ ಏನರ್ಥ? ಅಲ್ಲೇನು ಟ್ರಾಫಿಕ್ ರೂಲ್ಸ್ ಆಗೋ, ಲೈಫ್ಗೊಂದು ರೂಲ್ಸ್ ಇದೆ. ಅದು ಆರೋಗ್ಯದಿಂದ ಯಾವುದಕ್ಕೂ ಒಳ್ಳೆಯದಲ್ಲ. ಆರೋಗ್ಯ, ಧರ್ಮ, ಒಂದು ಆದರ್ಶ ಯಾವುದಕ್ಕೂ ಒಳ್ಳೆಯದಲ್ಲ. ಅರ್ಥ ಆಯ್ತು ಅವರಿಗೆ, ನಾವು ಮಾಡ್ಕೊಳ್ಳೋದಿಲ್ಲ. ಇವತ್ತಿಗೂ ಅವ್ರು ಮಾಡ್ಕೊಂಡು, ಅಷ್ಟೇ ಅಲ್ಲ, ಮೊದಲಿಗಿಂತ ಕ್ಲೋಸ್ ಆಗಿದ್ದಾರೆ ತಮಾಷೆಯಿಂದ. ಅಷ್ಟು ದ್ವೇಷ ಬಂದಿದ್ದು ಎಲ್ಲ ಸರಿಗೋ. ಯಾಕೆ ಗೊತ್ತಾ? ನಾವು ಒಂದು ಗೈಡೆನ್ಸ್ ಇಲ್ಲ, ಸುಮ್ಮನೆ ಹುಡುಕೋದು. ಇಮ್ಯಾಜಿನರಿ ವರ್ಲ್ಡ್ ಇರುತ್ತೆ, ರಿಯಲ್ ನೀವು ಹೇಳಿ ರಿಯಲ್ ವರ್ಲ್ಡ್ ಅಂದ್ರೆ ಅದು. ರಿಯಲ್ ವರ್ಲ್ಡ್ ಗೊತ್ತಿಲ್ಲ ಅವ್ರಿಗೆ, ಹೋಗಿಬಿಡ್ತಾರೆ ಮನೆ ಬಿಟ್ಟು, ಹೋಗಿ ನಾಳೆ ಬೀದಿ ಬಿಡ್ತೀಯಾ, ಯಾರು ಕೇಳ್ತಾರೆ ನಿಮ್ಮನ್ನು? ಹರಿವಂಶದಲ್ಲಿ ಒಂದು ಕಥೆ ಬರುತ್ತೆ, ಸೂರ್ಯನ ಹೆಂಡತಿ ಸಂಜ್ಞಾ. ಸೂರ್ಯ ಭಾರಿ, ಇಬ್ಬರು ಭಾರಿ ಒಳ್ಳೆ ದೇವತೆಗಳು ಇಬ್ಬರು ಕೂಡ. ಸೂರ್ಯನ ಬಿಸಿ ಭಾರಿ ಜಾಸ್ತಿ, ಭಾರಿ ಜಾಸ್ತಿ, ನಮಗೆ 45-40 ಅಂದರೆ ಪಜೀತಿ ಆಗಿಬಿಡುತ್ತೆ. ಅವಳು ತಡ್ಕೊಳ್ಳೋಕ್ಕಾಗೋದಿಲ್ಲ ಆಕೆಗೆ. ನಾನು ಗಂಡನ ಜೊತೆಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸ್ಬಿಡ್ತು, ಸಾಧ್ಯನೇ ಇಲ್ಲ ಅನಿಸಿ. ಆದರೆ ಗಂಡನಿಗೆ ತನ್ನ ಮೇಲೆ ಭಾರಿ ಪ್ರೀತಿ, ಬಿಟ್ಟವ್ರ ಜೊತೆ ಬಂದೇ ಬಿಡ್ತಾನೆ ಅಂತೇಳಿ ಉಪಾಯ ಮಾಡಿಬಿಟ್ಲು. ತನ್ನ ಇಮೇಜ್ ಕ್ರಿಯೇಟ್ ಮಾಡಿದ್ರು, ಛಾಯಾ ಅಂತ ಕ್ರಿಯೇಟ್ ಮಾಡಿ, ಛಾಯಾದೇವಿ ಸೃಷ್ಟಿ ಮಾಡಿದ್ರು. ಗಂಡನ ಜೊತೆ ಬಿಟ್ಟುಬಿಟ್ಲು, ನೋಡು ಛಾಯ ನೀನಿರು, ನಾನು ಹೋಗಿದ್ದು ಹೇಳಬೇಡ ಅವನಿಗೆ, ಗಂಡನಿಗೆ ಹೇಳಬೇಡ, ನಾನು ಹೊರಟೋಗ್ಬಿಡ್ತೇನೆ, ನೀನಿರು. ನನಗಿನ್ನೂ ಉದ್ದೇಶ ಗಂಡನ ಬಿಡೋ ಉದ್ದೇಶ ಇಲ್ಲ, ನನಗೆ ಉಷ್ಟ ತಡ್ಕೊಳ್ಳೋಕ್ಕಾಗ್ತಾ ಇಲ್ಲ ಅಂಥೇಳಿ ಹೇಳಿದ್ದು. ಆ ಕಥೆ ಮುಂದಿಂದಿರಲಿ, ನಾನು ಅಷ್ಟು ಬೇಡ. ಸೀದ ತವ್ರ ಮನೆಗೆ ಹೋದ್ನು. ಆ ತೊಷ್ಟುವಿನ ಮಗಳು, ಅಮ್ಮ ಏನು ಬಂದಿದ್ದು ಅಂತ ಕೇಳಿದ. ಅಪ್ಪ ನಾನು ಇಲ್ಲೇ ಇರ್ತೀನಿ, ನಿಮ್ಗೆ ಹೋಗೋದಿಲ್ಲ ಅಂತ. ಏನಾಯಿತು ಅಂದೆ. ಹೀಗಾಯಿತು, ಗಂಡನ ಬಿಟ್ಟು ಬಂದಿಬಿಟ್ಟೇನು ಹೇಳಿದ್ವಿ. ಆಗ ಆತ ಹೇಳ್ತಾನೆ, ಗಂಡನ ಬಿಟ್ಟು ಬಂದುಬಿಟ್ಟಿದ್ಯಾ, 4 ದಿವಸ ಇರಲಿಕ್ಕಾದರೆ ಯು ಆರ್ ವೆಲ್ಕಮ್, ಬಿಟ್ಟು ಬರೋದ್ರೆ ಮನೆಗೆ ಬರೋಲ್ಲ, ನೋ ಎಂಟ್ರಿ, ಹೋಗು ಅಂತ ಹೇಳ್ಬಿಟ್ಟು ಹೋಗು, ನಾನು ಸೇರಿಸೋದಿಲ್ಲ ಮನೆಗೆ, ಗೆಟ್ ಔಟ್ ಅಂತ ಹೇಳಿಬಿಡ್ತ. ಸೀದಾ ಹೊರಟೋಗ್ತಾ, ಆ ಗಂಡನ ಹತ್ರ ಹೋಗಲಾರ್ಲೂ ತಂದೆ ಸೇರಿಸ್ತಾ ಇಲ್ಲ. ಹೋಗಿ ಏನು ಮಾಡಿದ್ರು ಗೊತ್ತಾ? ಒಂದು ಕುರುಜಾಂಗಲ ಅಂತ ಒಂದು ಸ್ಥಳ, ಅಲ್ಲಿ ಹಸುವಿರು ಅದೇ ರೂಪದಲ್ಲಿದ್ದರೆ ಸೇಫ್ಟಿ ಅಲ್ಲ ಅಂಥೇಳಿ ಕುದುರೆ ರೂಪ ತಗೋತಾಳೆ, ಅಶ್ವರೂಪ ತೊಗೊಂಡ್ಬಿಡ್ತಾಳೆ. ಕುದುರೆಯಾಗಿ ಓಡಾಡ್ತಾ ಹುಲ್ಲು ತಿನ್ಕೊಂಡಿರ್ತಾಳೆ. ಆ ಮೆಸೇಜ್ ಏನಿದೆ ಗೊತ್ತಾ? ಗಂಡನ ಬಿಟ್ಟು ಒಂದು ತರುವನ ಬಿಟ್ಟು ಹುಲ್ಲು ತಿನ್ನಬೇಕಾಯಿತು, ಮಣ್ಣು ತಿನ್ನಬೇಕಾಗತ್ತೆ ಅಂತ ಅರ್ಥ. ಮಣ್ಣು ತಿನ್ಕೊಂಡಿರಬೇಕು, ಇಲ್ಲ ಯಾವ್ಯಾವುದೋ ಮಾಡಬಾರ್ದು ಕೆಲಸ ಮಾಡಬೇಕಾಗತ್ತೆ. ಒಂದಾಯಿತು, ತಂದೆ ತಾಯಿಗಳು ಈ ಜವಾಬ್ದಾರಿ ಒತ್ಕೊಂಡ್ಬಿಟ್ರೆ ಮಗಳು ಬಂದಾಗ ಎನ್ಕರೇಜ್ ಮಾಡ್ತಾರೆ ತುಂಬ ಜನ. ತುಂಬನೇ ಹೆಲ್ಪ್ ಮಾಡಲಿ, ತಪ್ಪಲ್ಲ, ಹೆಲ್ಪ್ ಮಾಡಲಿ, ಅದರ ಎನ್ಕರೇಜ್ ಮಾಡ್ತಾರೆ. ಅವ್ನು ಬಿಟ್ಟರೆ ಬಿಡಲಿ ಬಿಡು, ಮನೆ ಇಲ್ವಾ, ಆಸ್ತಿ ನಿನ್ನ ಹೆಸರು ಬರೆದು ಬಿಡುತ್ತೆ, ಆಸ್ತಿ ಕಾಪಾಡುತ್ತೆ ಅವಳು. ನಾಳೆ ಹೇಳಬೇಕು, ನೋಡು ತಪ್ಪು ತಿಳ್ಕೊಂಡಿದ್ದು, 4 ದಿವಸ ತಪ್ಪಲ್ಲ, ಆದರೆ ಅದು ತಿದ್ದುಕೊಂಡು ಬಂದಾಗ ಹೋಗಬೇಕು. ಎಷ್ಟೋ ಜನ ಹೇಳಿದ್ದಾರೆ, ಆಚಾರ್ಯ ನಾನು ತಪ್ಪಾಗಿದೆ, ನಾನೀಗ ಹೆಂಡತಿ ಬಿಟ್ಟು ಹೋಗಿದ್ದಾಳೆ, ನಾನು ಕರ್ಕೊಳ್ಳೋ ರೆಡಿ ಇದ್ದೇನೆ, ಅವಳು ಹಾಕಿ ಕಂಡೀಷನ್ಗಳು ಒಪ್ಕೋತೀನಿ ಅಂತ ಹೇಳ್ತಿದ್ದಾರೆ. ಅವ್ರು ಒಪ್ಪಲಿಲ್ಲ, ಇವ್ರು ಒಪ್ಪಿದ್ರೆ ಅವ್ರು ಒಪ್ಪಲಿಲ್ಲ, ಇದು ತಪ್ಪಾಯಿತು. ನಿಜವಾಗ್ಲೂ ಒಪ್ಕೊಂಡು ಚಾನ್ಸ್ ಕೊಡ್ಬೋದಾಗಿತ್ತಲ್ಲ, ಕೊಡಲಿಲ್ಲ. ಸೊ ವಿಚ್ಛೇದನ ಪ್ರಯತ್ನ ಪಟ್ಟವರು ಮೊದಲು ತಿಳ್ಕೊಬೇಕಾದದ್ದು, ಅವಸರದ ತೀರ್ಮಾನ ಆಗಬಾರ್ದು, ಅದು ಅವಸರದ ತೀರ್ಮಾನ ಆಗಬಾರ್ದು. ಸಣ್ಣ ಪುಟ್ಟ ವ್ಯತ್ಯಾಸ ಬಂದರೆ ಅದು ವಿಷಯದ ಕಾರಣ ಆಗೋದಿಲ್ಲ. ಈ ಕೋರ್ಟ್ ಆಫೀಸಲ್ಲೂ ಕೂಡ ಡಿಸ್ಪ್ಯೂಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ,
ಲೇಟಾಗಿ ಬಂದ ಅನ್ನೋದು ಸಣ್ಣ ಪುಟ್ಟ ತಪ್ಪಿಗಿಲ್ಲ, ದೊಡ್ಡ ಪ್ರಮಾಣ ತಪ್ಪು ಮಾಡಿದಾಗ ಮಾತ್ರ ಅವಳು ಸಸ್ಪೆಂಡ್ ಆಗ್ತಾನೆ ಇಲ್ಲ ಡಿಸ್ಮಿಸ್ ಆಗ್ತಾನೆ ಹೊರತು ಸ್ಮಾಲ್ ಅಫೆನ್ಸಸ್ ಮಾಡೋದಿಲ್ಲ. ದೇರ್ಫೋರ್ ನಾಟ್ ಅಲೋಡ್ ಅಂತಲೇ ಹೇಳಬೇಕು, ಎಜುಕೇಟ್ ಮಾಡಬೇಕು. ತೀರಾ ಲೆವೆಲ್ ಬಂದಮೇಲೆ ಬೇರೆ. ಇವತ್ತು ನೀವು ಹೇಳೋ ಕೇಸ್ 99 ಕೇಸುಗಳು ಎಮೋಷನಲ್ಲೇ ಹೊರತು ಯಾವ ಪ್ರಾಕ್ಟಿಕಲ್ ಇದು ಅದಕ್ಕಿಲ್ಲ. ಇನ್ವ್ಯಾಲಿಡ್ ರೀಸನ್ಸ್ ಇನ್ನೂ ಆಗೋಗಿದೆ. ನೆಕ್ಸ್ಟ್ ಕೇಸಿಗೆ ಇನ್ನೂ ಆಗೋಗಿದೆ. ಆವಾಗ ಅವರಿಗೆ ಎರಡು ಪ್ರಾವಿಡೆಂಟ್ ಇದೆ. ಒಂದು, ತಾನು ಮಾಡಿದ ತಪ್ಪಿಗೆ ಇನ್ನೂ ತಿದ್ಕೊಳ್ಳೋ ಚಾನ್ಸ್ ಇದ್ದರೆ ಮತ್ತೆ ಒಂದಾಗೋದು ಒಳ್ಳೆಯದು. ಗಂಡನಿಂದ ತಪ್ಪಾಗಿರಲಿ ಹೆಣ್ಣಿಂದ ತಪ್ಪಾಗಿರಲಿ ತಪ್ಪನ್ನು ತಿದ್ಕೊಂಡ್ಬಿಟ್ಟು ಒಂದಾಗಿಬಿಟ್ರೆ ಶಾಸ್ತ್ರದ ಒಳ್ಳೆಯ ಅವಕಾಶ ಇದೆ. ಆಫೀಷಿಯಲಿ ಡೈವರ್ಸ್ ಆಗಿರ್ಬೋದು ನೀವು, ದಟ್ ಈಸ್ ಡಿಫರೆಂಟ್. ಬಟ್ ಮತ್ತೆ ಒಂದಾದರೆ ಕೋರ್ಟು ಬೇಡ ಅನ್ನೋದಿಲ್ಲ, ನಿಮಗೂ ಶಾಸ್ತ್ರಕ್ಕೂ ಒಳ್ಳೆಯ ಅವಕಾಶ ಇದೆ, ಮಾಡ್ಕೊಂಡ್ಬಿಡ್ಬೇಕು. ಇನ್ನು ಯಾವುದೋ ಕಾರಣಕ್ಕೆ ಇನ್ಕಾರ್ಜಿಬಲ್ ಆದಾಗ ಪಶ್ಚಾತ್ತಾಪ ಪಡಬೇಕೇ ಹೊರತು ರೀಮ್ಯಾರೇಜಿಗೆ ಹೋಗಬಾರ್ದು. ಫಸ್ಟ್ ತಿಳ್ಕೊಳ್ಳಿ, ರೀಮ್ಯಾರೇಜ್ ಎಂಬುದು ಪರ್ಮನೆಂಟ್ಲಿ ಕ್ಲೋಸ್ಡ್ ಇದ್ದಾಗ ಲೆಕ್ಕ, ಫಸ್ಟ್ ವಿಚ್ಛೇದನ ಕೆಡಿಸಿಬಿಡೋದ್ರಿಂದ ಹಾಳಾಗಿಬಿಡೋದು. ಅದು ಪ್ರಯತ್ನ ಪಡಲೇಬಾರ್ದು. ರೀಮ್ಯಾರೇಜ್ ಯೋಚನೆ ಬಿಟ್ಟು ಹೊಂದ್ಕೊಳ್ಳೋಕೆ ಟ್ರೈ ಮಾಡಿ, ಅಲ್ಲಿಗೂ ಕೈ ಮೀರಿದರೆ ಇವನೇ ಅವನೇ ಯಾರೇ ಆಗಿರಲಿ ಒಂಟಿಯಾಗಿ ಬದುಕೋದನ್ನು ಮಾಡಬೇಕೇ ಹೊರತು ಬೇರೆ ದಾರಿನೇ ಇಲ್ಲ. ನಮಗೆ ದೇಹಶುದ್ಧಿ ಭಾರಿ ಮುಖ್ಯ. ಈಗಿನ ಚಾನ್ಸ್ ತಪ್ಪಿತು ಅಂಥೇಳಿ ಫಾರ್ ಎವರ್ ತಪ್ಪಿಸ್ಕೊಳ್ಳೋಕೆ ಹೋಗಬಾರ್ದು. ರೋಗ ಬಂದಿದೆ ಅಂತೇಳಿ ವಾಸಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕೇ ಹೊರತು ಅದನ್ನು ನಾವು ಹಾಗೆ ಮಾಡೋದರಿಂದ ಗುಲ್ಬಣಿಸಿ ಹಾಳಾಗ್ತಾರೆ. ಇವತ್ತು ಅಂಥ ಕೇಸುಗಳು ನೀವು ಹೇಳಿದಂತೆ ತುಂಬ ಜನಕ್ಕೆ ಪಶ್ಚಾತ್ತಾಪ ಇಲ್ಲ, ತುಂಬ ಜನಕ್ಕಿಲ್ಲ. ಇದ್ದವರಿಗೆ ಆ ರೀತಿ ಹೇಳ್ಬೋದು ಅಷ್ಟೇ ಹೊರತು ಇಲ್ಲದೇ ಇದ್ದವರು ಅವ್ರಿಗೆ ಯಾವುದೂ ಕೇಳೋದಿಲ್ಲ, ಅವರು ತಯಾರೇ ಇರೋದಿಲ್ಲ. ಅದರಿಂದ ಅದು ದುರಂತ, ಸಮಾಜ ಹಾಳಾಗಿ ಹೋಗಿಬಿಡುತ್ತೆ. ಅದರಿಂದ ಈಗ ಹಾಳಾಗಿದೆ, ಇನ್ನೂ ತುಂಬ ಹಾಳಾಗಿದೆ. ಎಷ್ಟೋ ಜನ ಮದುವೆನೇ ಬೇಡ ಅನ್ನೋ ಸ್ಥಿತಿಗೂ ಬಂದವರಿದ್ದಾರೆ ಈಗಾಗಲೇ. ಮದುವೆ ಬೇಡ, ಯಾಕೆ ಬೇಡ ಅಂದರೆ ಮುಂದೆ ಡೈವರ್ಸ್ ಭಾರಿ ಪ್ರಾಬ್ಲಮ್ ಆಗುತ್ತಂತೆ, ಮದುವೆಯಾಗಿ ಯಾಕೆ ಪ್ರಾಬ್ಲಮ್, ಮೊದಲೇ ಬಿಟ್ಬಿಟ್ರಾಯ್ತು ಅಂತೇಳಿ. ಅಂದರೆ ಮದುವೆ ಆದಮೇಲೆ ಶುರುವಾಗೋದೇ ಪ್ರಾಬ್ಲಮ್ ಮದುವೆ ಆದಮೇಲೆ ಅಂತ ಆಗಿಬಿಟ್ಟಿದೆ. ಹಿಂದೆ ಒಂದು ಕಾನ್ಸೆಪ್ಟ್ ಇತ್ತು, ಮದುವೆ ಆದರೆ ಸರಿ ಹೋಗ್ತಾರೆ ಅಂಥೇಳಿ. ಈಗ ಮದುವೆ ಆದರೆ ಹಾಳಾಗುತ್ತಾರೆ ಅಂತ ಆ ಥರ ಆಗಿಬಿಟ್ಟು. ಹಿಂದೆ ತುಂಬ ಜನಕ್ಕೆ ಒಂದು ರೆಮಿಡಿ, ಸದ್ಯ ಮದುವೆ ಆಯ್ತಪ್ಪ ನಿಶ್ಚಿಂತೆ ಅಂತ ಅವ್ರಿಗೊಂದು ಇದು ಬಂಧನ, ಕೆಲಸ ಸಿಕ್ಕರೆ ಹಾಗೋ ಹಾಗೆ. ಈಗ ಹಾಗಲ್ಲ, ರಿಯಲ್ ಪ್ರಾಬ್ಲಮ್ ಶುರುವಾಗೋದೆ ಒಂದು ವಾರಕ್ಕೆ ಅಪ್ಲಿಕೇಶನ್ ಹಾಕಿದವರಿದ್ದಾರೆ ಗೊತ್ತಾ, ವಾರಕ್ಕೇ 15 ದಿವಸಕ್ಕೇ ಮನೇಲಿ ಸಂಸಾರ ಒಂದು ದಿವಸವೂ ಮಾಡದೆ ಓಡೋದವರು ಇದ್ದಾರೆ. ಇನ್ನೊಂದು ಇದೆ ಹುಷಾರು, ಇಲ್ಲಿ ತಿಳ್ಕೊಂಬಿಟ್ಟಿರಿ, ಅದೊಂದು ರಾಕೆಟ್ ಇದೆ ಮದುವೆ ಆಗಿರುತ್ತೆ ಅವರಿಗೆ, ಅದು ಗಂಡ ಅಂತ ಸರಿಯಾಗೇ ಇರ್ತಾರೆ, ಇನ್ನೊಂದು ಮದುವೆ ಸುಮ್ಮನೆ ಮಾಡ್ಕೋತಾರೆ, ಮಾಡಿಕೊಂಡು ಓಡೋಗ್ತಾರೆ, ಆಮೇಲೆ ಹೆದರಿಸ್ತಾರೆ ಇವ್ರನ್ನ, ನೀವು ದುಡ್ಡು ಕೊಡೋದು ಇಷ್ಟು ದುಡ್ಡು ಕೊಟ್ಟರೆ ಬಿಟ್ಟು ಹೋಗ್ತೀರಿ, ಇಲ್ಲದವರು ಸೈನ್ ಮಾಡಲ್ಲಂತಾರೆ ಅಂದರೆ ಅದು ಮೋಸ. ಅದು ಆ್ಯಕ್ಚುಲಿ ಅಂಥದ್ದು ಕೇಸ್ ಇದೆ, ಅಂಥದ್ದು ನೋಡಿದ್ದೀನಿ ನಾವು. ಅದು ಆ್ಯಕ್ಚುಲಿ ಗಂಡ ಹೆಂಡತಿ ಸೇರ್ ಪ್ಲಾನ್ ಮಾಡಿರ್ತಾರೆ ಅವ್ರು, ಗೊತ್ತಾಯ್ತಾ, ಅಂಥ ರ್ಯಾಕೆಟ್ ಇರೋದರಿಂದ ಭಾರಿ ಹುಷಾರಾಗಿದೆ. ಮತ್ತೇನು ಫಾರಿನ್ ಮದುವೆಗಳು ಭಾರಿ ಅಟ್ರ್ಯಾಕ್ಟ್ ಆಗ್ತಾರೆ ತುಂಬ ಜನ, ಅವ್ನು ಮದುವೆಯಾಗಿ ಮಕ್ಕಳೆಲ್ಲ ಇರ್ತವೆ, ಇಲ್ಲಿ ಬಂದು ಮದುವೆ ಮಾಡ್ಕೊಂಡು ಹೋದ್ರೆ ಮತ್ತೆ ಬರೋದೇ ಇಲ್ಲ, ಇವರು ಅಡ್ರೆಸ್ ಕೂಡ ಕೊಡೋದಿಲ್ಲ, ಅವ್ನು ಹೋಗಿಬಿಡ್ತಾರೆ ಆ ಕಡೆ. ಈ ಫಾರಿನ್ ಕೇಸ್ ಸ್ವಲ್ಪ ಕಡಿಮೆ ಆಗಿದೆ, ಬಟ್ ಕೆಲವರಿಗಿದೆ, ಅದೆಲ್ಲ ಡೇಂಜರಸ್. ಇದೆಲ್ಲ ಅವಿವೇಕದ್ದೇ ಕಾರಣ, ಅವಸರ ಪಟ್ಬಿಡ್ತಾರೆ ದುಡ್ಡಿಗೋಸ್ಕರ, ಯಾವುದಕ್ಕೂ ಅವಸರ ಪಟ್ಬಿಟ್ಟು ಕೆಲಸಕೋತಾರೆ. ಆದರೆ ಅದು ಮಾಡ್ದೇ ರಿಯಲಿಸ್ಟಿಕ್ ಅಪ್ರೋಚ್ ಇಟ್ಕೊಂಡ್ರೆ ಮದ್ದಾಗದೆ ಡೈವರ್ಸ್ ಆಗೋದಿಲ್ಲ. ಆಮೇಲೆ ವಿಚ್ಛೇದನದ ಪ್ರಶ್ನೆ ಬೈ ಚಾನ್ಸ್ ಆಗೋ ಸ್ಥಿತಿ ಬಂದರೂ ಸರಿ ಮಾಡ್ಕೋಬಹುದು, ಆಮೇಲೆ ಆದರೆ ಅದು ಒಂದೇ ದಾರಿ, ತಪ್ಪು ತಿದ್ದುಕೊಂಡು ಸರಿ ಹೋಗ್ಬೇಕಷ್ಟೆ, ಇನ್ನೇನು ಆದ್ರೆ ಪೂರ್ತಿ ಮುಗಿದಿಲ್ಲ ಅನ್ಬೇಕು, ಇಷ್ಟಾದ್ರೂ ಕೂಡ ಅಷ್ಟಾದ್ರಲ್ಲ, ಇಷ್ಟಾದ್ರೂ ಪೂರ್ತಿ ಮುಗಿದಿಲ್ಲ ಅಂತ ಹೇಳ್ಬೋದು. ಹೌದು, ಇನ್ನು ಏನು ಮುಗಿದಿಲ್ಲ, ತುಂಬಾ ಪ್ರಶ್ನೆಗಳಿದೆ. ದಿಸ್ ಇಸ್ ಅ ವೆರಿ ಇಂಟ್ರೆಸ್ಟಿಂಗ್ ಟಾಪಿಕ್, ವೆರಿ ರೆಲೆವೆಂಟ್ ಟಾಪಿಕ್. ಡೆಫಿನೆಟ್ಲಿ ವಿ ವಿಲ್ ರಿಪೀಟ್ ದಿಸ್ ಟಾಪಿಕ್ ಇನ್ ಅ ಫ್ಯೂ ಮಂತ್ಸ್, ಮತ್ತೆ ಇದನ್ನು ರಿಪೀಟ್ ಮಾಡ್ತೀವಿ. ಐ ಡೋಂಟ್ ನೋ ಹೌ ಟು ಥ್ಯಾಂಕ್ ಎವ್ರಿಬಡಿ ಹೂ ಹ್ಯಾಸ್ ಬೀನ್ ಹಿಯರ್. ನಾನು ಫಸ್ಟು ರಮ್ಯಾ ಮೇಡಮನ್ನು ಮೀಟ್ ಮಾಡಿದ್ದು, ನಾವು ಸೋದೆ ಮಠದ ಇಂಜಿನಿಯರಿಂಗ್ ಕಾಲೇಜ್ ಗವರ್ನಿಂಗ್ ಕೌನ್ಸಿಲಲ್ಲಿ ನಾವಿಬ್ಬರು ಮೆಂಬರ್ಸ್ ಆಗಿದ್ದೀವಿ. ರಮ್ಯಾ ಮೇಡಮ್ ಬರ್ತಾರೆ ಅಂತ ವಿ ವರ್ ಆಲ್ ವೇಟಿಂಗ್. ಐ ಡೋಂಟ್ ನೋ ಹೂ ಶಿ ವಾಸ್. ಆ್ಯಂಡ್ ಶಿ ಎಂಟರ್ಡ್, ಆ್ಯಂಡ್ ದ ಮೊಮೆಂಟ್ ಶಿ ಕೇಮ್ ದೆರ್ ವಾಸ್ ಎನರ್ಜಿ ಇನ್ ದ ರೂಮ್. ಯು ನೋ, ಶಿ ವಾಸ್ ಕಾಂಟ್ರಿಬ್ಯೂಟಿಂಗ್, ಶಿ ವಾಸ್ ಕ್ವೆಶ್ಚನಿಂಗ್, she was discussing every topic with so much of interest that you know, when we thought about spirituality and the modern woman, immediate choice for us would be that she should come and you know, speak to that. She has got lot of thoughts, and she has lived by the example, like what we talk about being role model. Her family is here, so special thanks to them for having been with us. And how a mother can impact her children is very evident with the two lovely sons that she has.
ಸೊ ವೆರಿ ಸ್ಪೆಷಲ್ ಥ್ಯಾಂಕ್ಸ್ ಟು ಹರ್ ಶೀಸ್ ಗಾಟ್ ಎ ಆಲ್ ಆಫ್ ದೆಮ್ ಹ್ಯಾವ್ ಎ ವೆರಿ ಬ್ಯುಸಿ ಶೆಡ್ಯೂಲ್ ಅದರಲ್ಲಿ ಅವರು ಬಂದಿದ್ದಾರೆ. ನಮ್ಮ ವರ್ಕ್ಶಾಪ್ 100ನೇ ವರ್ಕ್ಶಾಪ್ ಆಯಿತು ಬೆಂಗಳೂರು ಗಾಯನ ಸಮಾಜದಲ್ಲಿ. ಆವಾಗಿಂದ ಯು ವುಡ್ ಹ್ಯಾವ್ ಸೀನ್ ದಟ್ ನಾವು ನಮ್ಮ ಕೋರ್ಸ್ ಕರೆಕ್ಟ್ ಮಾಡ್ಕೊಂಡಿದ್ದೀವಿ, ನಮ್ಮ ಡೈರೆಕ್ಷನ್ ಸ್ವಲ್ಪ ಬೇರೆ ಆಗಿದೆ. ಸೊ ಫಸ್ಟ್ ಆಫ್ ಆಲ್ ಮಧ್ವಾಚಾರ್ಯ ಫಾರ್ ದ ಯೂತ್ ಇಸ್ ಗೋಯಿಂಗ್ ಟು ಫೋಕಸ್ ಆನ್ ದ ಬೇಸಿಕ್ ಟಾಪಿಕ್ ಆಫ್ ಲಿವಿಂಗ್ ವಿತ್ ಕಾನ್ಫಿಡೆನ್ಸ್. ಅಂದರೆ ನಮ್ಮ ಲೈಫನ್ನು ನಾವು ಹೆಂಗೆ ಕಾನ್ಫಿಡೆಂಟಾಗಿ ನಮ್ಮ ಸ್ಪಿರಿಚುವಲ್ ಲೈಫ್, ನಮ್ಮ ಪ್ರೊಫೆಷ್ನಲ್ ಲೈಫ್ ಆ್ಯಂಡ್ ನಮ್ಮ ಪರ್ಸ್ನಲ್ ಲೈಫ್ ಮೂರರಲ್ಲೂ ನಮಗೆ ಕಾನ್ಫಿಡೆನ್ಸ್ ಬೇಕು ಅಂದರೆ ನಮ್ಮ ಶಾಸ್ತ್ರಗಳು ಅದಕ್ಕೆ ಏನು ಲೆಸನ್ಸ್ ಹೇಳ್ಕೊಡತ್ತೆ ಅನ್ನೋದೇ ನಮ್ಮ ಮಧ್ವಾಚಾರ್ಯ ಫಾರ್ ದ ಯೂತಿನ ಮುಖ್ಯ ಉದ್ದೇಶ. 100 ವರ್ಕ್ಶಾಪ್ ಅಲ್ಲ ಇತ್ತು, 101st ವರ್ಕ್ಶಾಪ್ ವಾಸ್ ಆನ್ ದ ಟಾಪಿಕ್ ಆಫ್ ಪೇರೆಂಟಿಂಗ್ ವಿತ್ ಕಾನ್ಫಿಡೆನ್ಸ್. ಅದನ್ನು ಡಾಕ್ಟರ್ ಸುಲತಾ ಶೆನಾಯ್ ಆ್ಯಂಡ್ ಐ ಸ್ಪೋಕ್ ಇನ್ ದಟ್ ಥಿಂಗ್ ವಾಸ್ ವೆರಿ ಬ್ಯೂಟಿಫುಲಿ ಆರ್ಕೆಸ್ಟ್ರೇಟೆಡ್ ಆ್ಯಂಡ್ ವಿ ಸಾ ದ ಮ್ಯಾಕ್ಸಿಮಮ್ ಅಟೆಂಡೆನ್ಸ್ ಫಾರ್ ದಟ್ ಟಾಪಿಕ್. ಸೊ ಇಲ್ಲೂ ಅಷ್ಟೇ, ಈ 40 ಬ್ಲಾಕಲ್ಲಿ ತುಂಬ ವರ್ಕ್ಶಾಪ್ ಮಾಡಿದ್ದೀವಿ, ಬಟ್ ದಿ ಅಟೆಂಡೆನ್ಸ್ ಹಿಯರ್ ಇಸ್ ಬೀನ್ ದ ಹೈಯೆಸ್ಟ್ ಫಾರ್ ದಿಸ್ ವರ್ಕ್ಶಾಪ್ ಆ್ಯಂಡ್ ಈವನ್ ಆನ್ಲೈನ್ ಯು ಹ್ಯಾಡ್ ಅ ರೆಕಾರ್ಡ್ ನಂಬರ್ ಆಫ್ ಪೀಪಲ್. ಇಲ್ಲಿ ಒಂದು ಸುಮಾರು 100 ಬಂದಿರ್ತಾರೆ ಮತ್ತು 100-150 ಆನ್ಲೈನ್ ಜಾಯಿನ್ ಮಾಡ್ತಾರೆ, ಬಟ್ ಆ ವಿಡಿಯೋಸನ್ನು ಜನ ತುಂಬ ಟೈಮಲ್ಲಿ ನೋಡ್ತಾನೆ ಇರ್ತಾರೆ. ಸೊ ದಟ್ ಮೌಂಟ್ಸ್ ಟು ಥೌಸಂಡ್ಸ್ ಆಫ್ ಪೀಪಲ್ ಹೂ ಆರ್ ವ್ಯೂಯಿಂಗ್ ದೀಸ್ ವರ್ಕ್ಶಾಪ್ ವಿಡಿಯೋಸ್. ಸೊ ಪ್ಲೀಸ್ ಸ್ಪ್ರೆಡ್ ದ ವರ್ಡ್ ಅರೌಂಡ್ ದಿಸ್ ಟಾಪಿಕ್ ಆ್ಯಂಡ್ ನೆಕ್ಸ್ಟ್ ಟೈಮ್ ಅದಕ್ಕೆ ನಾವು ಚೂರು ಕೂಡ ಟೈಮ್ ಸ್ಪೆಂಡ್ ಮಾಡಲಿಲ್ಲ, ಸ್ಟ್ರೈಟ್ ಅವೇ ವಿ ಗಾಟ್ ಇನ್ ಟು ದಿ ಇಂಟ್ರಾಕ್ಟಿವ್ ಸೆಷನ್ ಸೊ ದಟ್ ವಿ ಟೇಕ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವೆಶನ್ಸ್. ಆದ್ರೂ ವಿ ಬಿಲೀವ್ ದಟ್ ವಿ ಹ್ಯಾವ್ ಆನ್ಸರ್ಡ್ ಓನ್ಲಿ 10% ಆಫ್ ದ ಕ್ವೆಶನ್ಸ್, 90% ಆಫ್ ದ ಕ್ವೆಶನ್ಸ್ ಸ್ಟಿಲ್ ರಿಮೇನ್. ಬಟ್ ದಿಸ್ ಇಸ್ ದ ಫೋರಮ್, ಮಧ್ವಾಚಾರ್ಯ ಫಾರ್ ದ ಯೂತ್ ಇಸ್ ಮೆಂಟ್ ಓನ್ಲಿ ಟು ಆನ್ಸರ್ ದೋಸ್ ಕ್ವೆಶನ್ಸ್. ಸೊ ಖಂಡಿತ ವಿ ವಿಲ್ ಟೇಕ್ ಇಟ್ ಅಪ್ ಇನ್ ದಿ ಕಮಿಂಗ್ ವರ್ಕ್ಶಾಪ್ಸ್. ಇಟ್ಸ್ ಟೈಮ್ ಸೊ ವಿ ಹ್ಯಾವ್ ಟು ವೈಂಡ್ ಅಪ್. ಇನ್ನು ಮುಂದಿನ ವರ್ಕ್ಶಾಪ್ ಬಗ್ಗೆ ಎಷ್ಟೋ ಜನ ಕೇಳ್ತಾ ಇದ್ರು ಮುಂದೆ ಏನು ಮಾಡ್ತೇವೆ, ಇನ್ ಮುಂದೆ ವರ್ಕ್ಶಾಪ್ಸ್ ನೆಕ್ಸ್ಟ್ 6 ವಿ ಹ್ಯಾವ್ ಡಿಸ್ಕಸ್ ದ ಪ್ರೋಗ್ರಾಮ್ ಅಬೌಟ್ ವಾಟ್ ವಿ ವಾಂಟ್ ಟು ಡೂ. ಸೊ ಆಚಾರ್ಯ ಈ ವರ್ಕ್ಶಾಪ್ ಬಿಗಿನಿಂಗಲ್ಲಿ ಮೆಡಿಟೇಷನ್ ಬಗ್ಗೆ ಹೇಳಿದ್ರು, ಕರೆಕ್ಟಾಗಿ ಮೆಡಿಟೇಷನ್ ಟೆಕ್ನಿಕ್ ಹೆಂಗೆ ನಮ್ಮ ವೈಷ್ಣವ ಪದ್ಧತಿಯ ಪ್ರಕಾರ ಗಂಡಸರಿಗೆ ಹೆಂಗಸರಿಗೆ ಮಕ್ಕಳಿಗೆ ಎಲ್ರಿಗೂ. ಸೊ ಅದಕ್ಕೆ ನೆಕ್ಸ್ಟ್ 3 ವರ್ಕ್ಶಾಪ್ ಬರೀ ಮೆಡಿಟೇಷನ್ ಟೆಕ್ನಿಕ್ಸ್ ಬಗ್ಗೆ, ಯಾಕಂದರೆ ಅದು ಮಿನಿಮಮ್ 3 ವರ್ಕ್ಶಾಪಲ್ಲಿ ಮಾಡಿಸ್ಬೇಕು ಅದನ್ನು. ಸೊ ಆ ವರ್ಕ್ಶಾಪನ್ನು ಮಾಡ್ತಾ ಇದ್ದೀವಿ. ಅದು ಒಂದು 90 ಟು 2 ಅಷ್ಟು ವರ್ಕ್ಶಾಪ್ ಡ್ಯೂರೇಷನ್ ಇರುತ್ತೆ. ಅದರಲ್ಲಿ ಒಂದು 15-20 ನಿಮಿಷ ಅದರದ ಶಾಸ್ತ್ರದ ಹಿನ್ನೆಲೆ, ಬಟ್ 1 ವಿಲ್ ಬಿ ಓನ್ಲಿ ಎವ್ರಿಬಡಿ ಹ್ಯಾಸ್ ಟು ಸಿಟ್ ಆ್ಯಂಡ್ ಡೂ ದ ಮೆಡಿಟೇಷನ್ ಅಲಾಂಗ್ ವಿತ್ ದಿ ಇನ್ಸ್ಟ್ರಕ್ಟರ್. ಇನ್ಸ್ಟ್ರಕ್ಷನ್ ಕೊಡ್ತೀವಿ, ಅದನ್ನು ಫಾಲೋ ಮಾಡಬೇಕು. ಅದನ್ನು 1 ಫಾಲೋ ಮಾಡಿ ನೆಕ್ಸ್ಟ್ ಮಂತ್ ಬಂದಾಗ ಅದನ್ನು ಮತ್ತೆ ರಿಪೀಟ್ ಮಾಡಿಸ್ತೀವಿ. ಸೊ 3 ಟೈಮ್ಸ್ ಮಾಡಿದ್ರೆ ಹೋಪ್ಫುಲಿ ಅದು ಒಂಥರ ಪರ್ಮನೆಂಟಾಗಿ ಎಲ್ಲರೂ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ಅದ್ರ ಡೇಟ್ಸನ್ನು ನಮ್ಮ ಇಮೇಲ್ ಮೂಲಕ ಯು ವಿಲ್ ಆಲ್ ರಿಸೀವ್. ಸೊ 3 ವಿ ವಿಲ್ ಗೋಂಟ್ ಬಿ ಫೋಕಸಿಂಗ್ ಓನ್ಲಿ ಆನ್ ದ ಟಾಪಿಕ್ ಆಫ್ ವರ್ಕ್ ಮೆಡಿಟೇಷನ್. ಅದೇ ಥರ ಇನ್ ದ ಮಂತ್ ಆಫ್ ನವೆಂಬರ್ ಆರ್ ಡಿಸೆಂಬರ್ ವಿ ವಿಲ್ ಆಲ್ಸೋ ಹ್ಯಾವ್ ಎ ಸ್ಪೆಷಲ್ ವರ್ಕ್ಶಾಪ್ ಫಾರ್ ಚಿಲ್ಡ್ರನ್ ಮೆಂಟ್ ಫಾರ್ ಹೌ ಟು ಹ್ಯಾಂಡಲ್ ಆಂಗ್ಸೈಟಿ ಇನ್ ಎಕ್ಸಾಮಿನೇಷನ್ಸ್. ಸೊ ಕಮ್ ಜಾನ್ವರಿ, ಫೆಬ್ರವರಿ, ಮಾರ್ಚ್ ಎಕ್ಸಾಮಿನೇಷನ್ ಬಗ್ಗೆ, ಅದ್ರ ಬಗ್ಗೆ ಹೌ ಡು ಯು ಹ್ಯಾಂಡಲ್ ಈಸ್ ಸ್ಮೈಲಿಂಗ್. ಸೊ ಆ ಎಕ್ಸಾಮಿನೇಷನ್ ಬಗ್ಗೆ ಸ್ಟ್ರೆಸ್ ಹೇಗೆ ಬರ್ತಾ ಇರುತ್ತೆ, ಅದನ್ನು ಹೇಗೆ ಓವರ್ಕಮ್ ಮಾಡೋದು ಅನ್ನೋದನ್ನು ವಿಲ್ ಬಿ ರಿಪೀಟಿಂಗ್ ದಟ್. ಜನವರಿ ಆ್ಯಂಡ್ ಫೆಬ್ರವರಿನಲ್ಲಿ ವಿಲ್ ಬಿ ಫೋಕಸಿಂಗ್ ಆನ್ ಟಾಪಿಕ್ ನಾವು ಮೊದಲು ಮಾತಾಡಿದ್ದೀವಿ, ಬಟ್ ಅದನ್ನು ಬೇರೆ ಥರ ಪ್ರೆಸೆಂಟೇಷನ್, ವಿಚ್ ಇಸ್ ಅಬೌಟ್ ಮಧ್ವಶಾಸ್ತ್ರ ಅಂದರೆ ಏನು, ಮಧ್ವಮತ ಅಂದರೆ ಏನು ಅನ್ನೋದನ್ನು ಸಿಂಪಲ್ ವೈಟ್ ಬೋರ್ಡ್ ಮೂಲಕ ಎಕ್ಸ್ಪ್ಲೈನ್ ಮಾಡೋ ಥರ ಒಂದು ವಿ ವಿಲ್ ಡೂ 2 ವರ್ಕ್ಶಾಪ್ಸ್ ವಿಚ್ ವಿಲ್ ಬಿ ವೆರಿ ಸಿಂಪಲ್ ಇನ್ ಇಟ್ ವಿಲ್ ಬಿ ಇನ್ ಇಂಗ್ಲೀಷ್. ಸೊ ವೆಲ್ಕಮ್ ಟು ಆಲ್ ಆಫ್ ಯು. ಸೊ ಮೆನಿ ಮೆನಿ ಥ್ಯಾಂಕ್ಸ್ ಟು ಎವ್ರಿಬಡಿ ಫಾರ್ ಹ್ಯಾವಿಂಗ್ ಬೀನ್ ಹಿಯರ್. ಸ್ಪೆಷಲ್ ಥ್ಯಾಂಕ್ಸ್ ಟು ಡಾಕ್ಟರ್ ಪ್ರಭಂಜನಾಚಾರ್. ನಾವು ಟಾಪಿಕ್ ಮಾತ್ರ ನಮ್ಮ 102 ವರ್ಕ್ಶಾಪಲ್ಲಿ ಟಾಪಿಕ್ ಮಾತ್ರ ನಮ್ಮ ಚಾಯ್ಸು. ನಾವು ಯಾವತ್ತೂ ಇದು ಪ್ರಭಂಜನಾಚಾರ್ ಅದನ್ನು ಡೆಲಿವರ್ ಮಾಡೋಕ್ಕಾಗತ್ತಾ ಅಂತ ಯಾವತ್ತೂ ಯೋಚನೆ ಮಾಡಿಲ್ಲ. ಸೊ ಇಟ್ ಇಸ್ ಪ್ರಭಂಜನಾಚಾರ್ ಅನ್ನೋದು ಹೆಸರಷ್ಟೇ, ಇಟ್ಸ್ ಅ ವಾಕಿಂಗ್ ಟಾಕಿಂಗ್ ಎನ್ಸೈಕ್ಲೋಪೀಡಿಯಾ. ದಟ್ ಐ ಕ್ಯಾನ್ ಸೇ ಶ್ರೀ ಮಧ್ವಾಚಾರ್ಯ ಇಸ್ ಗಿಫ್ಟೆಡ್ ಟು ದ ಅವರ್ ಜನರೇಷನ್, ದಟ್ ಈಸ್ ಅ ಗಿಫ್ಟ್ ಅಷ್ಟೇ. ಆಮೇಲೆ ಆಲ್ಸೋ ಥ್ಯಾಂಕ್ಸ್ ಟು ದಿ ಜಯನಗರ್ 40 ಬ್ಲಾಕ್ ಮಟ್, ದೇ ಆರ್ ಆಲ್ವೇಸ್ ಸಪೋರ್ಟಿವ್ ಆಫ್ ವಾಟ್ ಎವರ್ ವಿ ಡೂ. ಅವರು ಎಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಮೊದಲೇ ಮಾಡಿಬಿಟ್ಟಿರ್ತಾರೆ ಬರೋದಕ್ಕೆ ಮುಂಚೆ. ವಿ ವಾಕ್ ಇನ್ ಆಲ್ಮೋಸ್ಟ್ ಲೈಕ್ ಗೆಸ್ಟ್ಸ್. ಸೊ ಸ್ಪೆಷಲ್ ಥ್ಯಾಂಕ್ಸ್ ಟು ದೆಮ್ ಆಸ್ ವೆಲ್. ಆ್ಯಂಡ್ ಆ್ಯಸ್ ಎ ಟೋಕನ್ ಆಫ್ ಆರ್ ಅಪ್ರಿಸಿಯೇಷನ್ ಟು ಮ್ಯಾಡಮ್ ಅ ಸ್ಮಾಲ್.
ನೇಟಿವ್ ಪ್ಲೇಸ್ ಸಾಮಾನ್ಯವಾಗಿ ನಮ್ಮ ಪ್ರತಿಷ್ಠಾನದಿಂದ ಕೌನ್ಸೆಲಿಂಗ್ ಬರ್ತಾರೆ ಮನೆಗೆ. ಈ ಥರ ಹೇಳಿದ ಡೈವರ್ಸ್ ಕೇಸ್ ಆಗಲಿ, ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಕೇಸಸ್ ಆಗಲಿ ತುಂಬ ಜನ ಬಂದಿದ್ದಾರೆ. ಅದರಲ್ಲಿ ತುಂಬ ಇದೆಲ್ಲ ಪಾಸಿಟಿವ್ ಆಗಿ ಸೊಲ್ಯೂಷನ್ ಸಿಕ್ಕಿದೆ. ಕೆಟ್ಟ ಡೈವರ್ಸು 40+ ಇರೋ ಡೈವರ್ ಗಂಡ ಇಬ್ಬರು ಬಂದವರಿದ್ದಾರೆ, ಒಂದು ಕೇಸ್ ಹೇಳಿದೆ, ಇನ್ನೂ ಕೆಲವು ಆ ಥರ ಬಂದವರಿದ್ದಾರೆ. ಅದು ಎಲ್ಲರೂ ಕೂಡ ಯಶಸ್ವಿಯಾಗಿ ಡೈವರ್ಸ್ ಕ್ಯಾನ್ಸಲ್ ಮಾಡಿಕೊಂಡು ಸುಖವಾಗಿದ್ದಾರೆ. ಒಂದು ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಬಂದವರು ಮ್ಯಾರೇಜ್ ಕ್ಯಾನ್ಸಲ್ ಮಾಡಿಕೊಂಡು ಅಷ್ಟೇ ಅಲ್ಲ ಬೇರೆಯವರಿಗೂ ಅಡ್ವೈಸ್ ಮಾಡಿ ಅದನ್ನು ಅದು ತುಂಬ ಇಂಪಾರ್ಟೆನ್ಸ್ ಗೊತ್ತಿಲ್ಲ, ಜಸ್ಟೇ ಮ್ಯಾರೇಜ್ ಅಂತ ತಿಳ್ಕೊಂಡಿರ್ತಾರೆ, ಹಾಗಲ್ಲ ಅಂತೇಳಿ ತುಂಬಾ ಅಂದ್ಬಿಟ್ಟಿದ್ದಾರೆ. ಯಾಕೆ ಹೇಳಿದೆ ಅಂದರೆ ಇಲ್ಲಿ ವರ್ಕ್ಶಾಪ್ಗಳು ಅಷ್ಟೇ ಅಲ್ಲ, ಕೌನ್ಸೆಲಿಂಗ್ಗೂ ಅವಕಾಶ ಇದೆ. ನಿಮ್ಮ ಕೆಲವರಿಗೆ ಇಲ್ಲಿ ಹೇಳ್ಕೊಳ್ಳೋಕೆ ಸಾಧ್ಯವಾಗೋದಿಲ್ಲ, ಕೆಲವು ವೇದಿಕೆಗಳು ಹೇಳೋಕ್ಕೆ ಬರೋದಿಲ್ಲ, ಅಥವಾ ನೇರವಾಗಿ ಸಂಪರ್ಕಿಸಿಬಿಟ್ಟು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಅದು ಎಷ್ಟರ ಮಟ್ಟಿಗೆ ಸಾಧ್ಯ ಬಂದಂತೆ ಆದಷ್ಟು ನಿಮಗೆ ಪರಿಹಾರಕ್ಕೆ ಪ್ರಯತ್ನ ಪಡಲಿಕ್ಕೆ ಅವಕಾಶ ಇದೆ, ಉಪಯೋಗ ಮಾಡಿಕೊಳ್ಬೇಕು ಅಂತ ಹೇಳ್ತೇನೆ. ಇವತ್ತು ನಿಜವಾಗಲೂ ಕೂಡ ನಮ್ಮ ಶ್ರೀಮತಿ ರಮ್ಯಾ ಅವರು ನಿಮಗೆಲ್ಲ ಆದರ್ಶಪ್ರಾಯರಾಗಿದ್ದಾರೆ ಅಂತ ಹೇಳೋದಕ್ಕೆ ಭಾಳ ಸಂತೋಷ ಆಗಿದೆ. ಇವತ್ತಿನ ಕಾಲಕ್ಕೆ ಆ ರೀತಿಯಿರೋದು ತುಂಬ ಕಷ್ಟ, ಇಲ್ಲ ಮಾಡರ್ನ್ ಫೀಲ್ಡ್ ಗೊತ್ತೇ ಇರೋದಿಲ್ಲ ಅಥವಾ ಶಾಸ್ತ್ರ ಫೀಲ್ಡ್ ಗೊತ್ತಿರೋದಿಲ್ಲ, ಸಂಪ್ರದಾಯನೂ ಗೊತ್ತಿಲ್ಲ, ಹಾಗೆ ಇದು ಗೊತ್ತಿಲ್ಲ, ಎರಡೂ ಗೊತ್ತಿದ್ದರೆ ಹೇಗಿರ್ಬೋದು ಅನ್ನೋದಕ್ಕೆ ಅವರು ಈ ಕಾಲದ ದೊಡ್ಡ ನಿದರ್ಶನ ಆಗಿದ್ದಾರೆ. ಭಾರಿ ಸಂತೋಷ ಆಯಿತು. ಇದೇ ರೀತಿ ಇನ್ನೂ ಕೆಲವು ಕಾರ್ಯಕ್ರಮ ಬರಬೇಕು, ಆ ಮೂಲಕವಾಗಿ ವಿಶೇಷವಾಗಿ ಜನಗಳಿಗೆ ತಮ್ಮ ಅನುಭವ ಮತ್ತು ತಮ್ಮ ನಿಮಗೆ ಖುಷಿ ಅನಿಸುತ್ತಾಗ ಯಾವುದೋ ರೀತಿಯಲ್ಲಿ ಒಬ್ಬ ವ್ಯಕ್ತಿ ಇಮ್ಯಾಜಿನರಿ ಆಗಿರೋದು ಬೇರೆ, ಪ್ರಾಕ್ಟಿಕಲಿ ಅದನ್ನು ನಡೆಸಿ ತೋರ್ಸೋಕ್ಕೆ ಬರುತ್ತೆ ಅಂತ ತಿಳ್ಕೊಳ್ಳೋದು ದೊಡ್ಡ ವಿಷಯ ಅದು. ಆಗ ತುಂಬ ಜನಕ್ಕೆ ಧೈರ್ಯ ಬರುತ್ತೆ, ನಾವು ಇಲ್ಲಿ ಮಾಡಲಿಕ್ಕೆ ಬರುತ್ತೆ ಅಂತೇಳಿ. ಆ ದೃಷ್ಟಿಯಿಂದ ಕೂಡ ಅವರನ್ನು ಭಾಳ ಅಭಿನಂದನೆ ಮಾಡ್ತೇನೆ. ನಿಜವಾಗಲೂ ದೇವರು ಪ್ರಸನ್ನರ ಇನ್ನೂ ವಿಶೇಷ ಅಭ್ಯುದಯ ಅವರಿಗೆ ಕೊಡಲಿ ಅಂತ ಕೇಳ್ತಾರೆ. ಆಲ್ಸೋ ಥ್ಯಾಂಕ್ಸ್ ಟು ಆಲ್ ಅವರ್ ವಾಲಂಟಿಯರ್ಸ್. ಸಂತೋಷ್ ಇಸ್ ಹಿಯರ್, ಹೀ ಆ್ಯಕ್ಚುಲಿ ಕಾಯಿಂಡ್ ದಿಸ್ ಟೈಟಲ್ ಫಾರ್ ದಿಸ್ ವರ್ಕ್ಶಾಪ್. So many thanks to him and all the other workshop volunteers who work very hard. Also thanks to Vaishnavi for preparing these questions along with Pavan. So many thanks to them as well. So because this was on women, it was only right for a woman to be here and ask those questions. So thanks to all of you. Kandita mundin workshop na barbeku anta prarthane madu. Ellaru bandu saalagi mantrakshate tagobeku. Please give us just 2 minutes. There are a lot of wires here. ಆಮೇಲೆ ಅಕ್ಟೋಬರಲ್ಲ ಅಕ್ಟೋಬರ್ 21 25 ರಾಗಿಗುಡ್ಡದ ಇದರಲ್ಲಿ ಪ್ರಭಂಜನಾಚಾರ್ಯ ಪ್ರವಚನ ಇದೆ, ಅದನ್ನ ಅನೌನ್ಸ್ ಮಾಡ್ತಾ ಇದ್ದಾರೆ. ರಾಗಿಗುಡ್ಡ